ಆಚಾರ್ಯ ಮಧ್ವರ ಜೀವನದ ಸಂದೇಶಗಳನ್ನು, ಅವರ ನಡೆಯಿಂದ ತೋರಿಸಿದಂಥ ಅಧ್ಯಾತ್ಮ ಸಂದೇಶಗಳನ್ನು ಚಿಂತನೆ ಮಾಡೋಣ. ಆಚಾರ್ಯರು ತನ್ನ ಬಾಲ್ಯದ 2-3 ವರ್ಷದ ಮಗುವಾಗಿದ್ದಾಗ ಏನು ನಡೆದುಕೊಂಡ್ರೋ ಅದನ್ನೇ ಕೊನೆಯ ತನಕ ಅದೇ ದರ ನೋಡ್ತಿ. ನಾವು ಕೆಲವೊಮ್ಮೆ ಹೇಳ್ತೇವರು ವಯಸ್ಸಿಗೆ ಸಹಜವಾದ ಬೆಳವಣಿಗೆ ಅಂತ, ಅದಲ್ಲ. ಅವರು ಆಚಾರ್ಯರು ಬಾಲ್ಯದಲ್ಲಿ ಏನು ಮಾಡಿದ್ರು ಅದೇ ವೃದ್ಧ ಜೀವನದಲ್ಲಿ ಕೂಡ. ಅಂತಹ ಒಂದು ವಿಶಿಷ್ಟವಾದ ಸಂಗತಿ ಒಂದು 2-3 ಇದೆ. ಒಂದು, ಆಚಾರ್ಯರಿಗೆ ಅವರಿಗೆ ಆವಾಗ 3-4 ವರ್ಷ ಪ್ರಾಯ. ತೆಂಕನೆರಿಯೂರು ಅಂತ ಮಲ್ಪೆ ಹತ್ರ ಒಂದು ಊರಿದೆ ಸಮುದ್ರ ತೀರದಲ್ಲಿ, ಅದು ಅವರ ತಾಯಿಯ ಊರು, ಮಧ್ವಾಚಾರ್ಯರ ತಾಯಿಯ ಊರು. ಮಧ್ವಾಚಾರ್ಯರ ತಾಯಿಯ ಹೆಸರು ಏನು ಅಂತ ಮಧ್ವಜಿಯರು ಸ್ಪಷ್ಟ ಹೇಳಿಲ್ಲ. ಆದರೆ ಒಂದು ಸಂದರ್ಭದಲ್ಲಿ ಒಂದು ಸೂಚನೆ ನೋಡಿದರೆ ಅವರ ತಾಯಿ ಹೆಸರು ಸತ್ಯವತಿ ಅಂತ ಇರಬೇಕು ಅಂತ ಕಾಣುತ್ತೆ. ಯಾಕೆಂದರೆ ವೇದವ್ಯಾಸರನ್ನು ಮಧ್ವಾಚಾರ್ಯನ ಹೋಲಿಸಿ ಒಂದು ಕಡೆ ಹೇಳುವಾಗ ಸತ್ಯವತಿ ಕುಮಾರಂ ಅಂತ ಹೇಳ್ತಾರೆ. ಅಂದರೆ ಇಬ್ಬರು ಸತ್ಯವತಿ ಕುಮಾರರು ಅನ್ನೋ ಅರ್ಥ ಬರ್ತದೆ ಅಲ್ಲಿ. ಹಾಗಾಗಿ ತಾಯಿಯ ಹೆಸರು ಈಗೆಲ್ಲ ವೇದವತಿ ಅಂತ ಹೇಳ್ತಾರೆ, ಹಾಗೆ ಹೆಸರು ಆಧಾರವೇ ಇಲ್ಲ ಅದಕ್ಕೆ, ಸತ್ಯವತಿ ಅಂತ ಹೆಸರು ಇರ್ಬೋದು. ತಂದೆಯ ಹೆಸರು ಅವರು ಹೇಳೋದು ಎಂ ಭಟ್ಟ ಇತ್ಯ ಭಿವದಂತಿ ಜನಾ ವಿನೀತಂ, ಅವರು ಭಟ್ರು ಅಂತ ಹೇಳ್ತಿದ್ರು ಜನ ಅಂತ. ಅವು ಏನು ಹೆಸರು ಹೇಳೋದಿಲ್ಲ. ಆದರೆ ಮಣಿಮಂಜರಿಯಲ್ಲಿ ಶ್ರೀಮಧ್ವೋ ವಿಜಯಸ್ಯ ಮಧ್ವವಿಜಯ ನಾರಾಯಣ ಪ್ರೋದ್ಭವ, ಮಧ್ವವಿಜಯವೂ ನಾರಾಯಣನಿಂದ ಹುಟ್ಟಿದ್ದು, ಮಧ್ವರು ನಾರಾಯಣನಿಂದ ಹುಟ್ಟಿದ್ದು ಅಂತ. ಮಧ್ವವಿಜಯ ನಾರಾಯಣ ಪಂಡಿತ ಆಚಾರ್ಯರಿಂದ, ಮಧ್ವರು ನಾರಾಯಣನಿಂದ ಅಂದರೆ ನಾರಾಯಣನಿಂದಲೂ ಇರ್ಬೋದು, ಈ ನಾರಾಯಣ ಭಟ್ರು ಇರ್ಬೋದು, ಅದು ಕೂಡ ಪೂರ್ತಿ ಡಿಸೈಡಿಂಗ್ ಆಗಿ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಸುಮಾರಾಗಿ ಅವ್ರ ತಂದೆ ಹೆಸರು ನಾರಾಯಣ ಭಟ್ಟ, ತಾಯಿ ಹೆಸರು ಸತ್ಯವತಿ ಅಂತ ಊಹೆ ಮಾಡಲಿಕ್ಕೆ ಬೇಕಾದಷ್ಟು ಹಿಂಟ್ ಕೊಟ್ಟಿದ್ದಾರೆ ನಾರಾಯಣ ಪಂಡಿತ ಆಚಾರ್ಯರು. ಅಂಥ ತಾಯಿ ಊರು ತೆಂಕನಡಿಯೂರು ಅಂತ, ಮಲ್ಪೆಯಿಂದ ಉತ್ತರಕ್ಕೆ. ಅಲ್ಲಿ ಒಂದು ಮದುವೆಗೆ ಬಂಧುಗಳ ಮದುವೆ ಇವರು ಹೋಗಿದ್ದಾರೆ ಮಗುವನ್ನು ಕರ್ಕೊಂಡು. ಮಧ್ವಾಚಾರ್ಯ 4 ವರ್ಷಕ್ಕಿಂತ ಹೆಚ್ಚಲ್ಲ, 3-4 ವರ್ಷದ ಮಗು. ಮದುವೆ ಸಂಭ್ರಮದಲ್ಲಿ ಮರೆತು ಬಿಟ್ಟಿದ್ದಾರೆ ಮಗುವನ್ನು, ಯಾಕೆಂದರೆ ಅಲ್ಲಿ ಮದುವೆ ಗದ್ದಲ, ಬಂದವರನ್ನು ಸ್ವಾಗತಿಸುವುದು, ಅದರ ಆತಿಥ್ಯ ಉಪಚಾರ ಇದರಲ್ಲಿ ಮರೆತು ಬಿಟ್ಟಿದ್ದಾರೆ. ಆಮೇಲೆ ಹೆಣ್ಮಕ್ಕಳಿಗೆ ಪರಸ್ಪರ ಇದು ಯಾವಾಗ ತೊಗೊಂಡದ್ದು ಸೀರೆ, ಇದಕ್ಕೆ ನೆಕ್ಲೆಸ್ಗೆ ಎಷ್ಟು ಕೊಟ್ಟಿದ್ದೀರಿ, ಈ ಲೆಕ್ಕಾಚಾರದಲ್ಲಿ ಎರಡು ಮರೆತು ಬಿಟ್ಟು ಮಗುವನ್ನು ಎರಡು ಮರೆತು ಬಿಟ್ಟಿದ್ದಾರೆ. ಮಧ್ವಾಚಾರ್ಯ ಒಬ್ಬರು ಎದ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ, ಯಾರಿಗೂ ಗೊತ್ತಿಲ್ಲ. ಅಲ್ಲಿಂದ ತೆಂಕನಡಿಯರ್ನಿಂದ ಅವರು ಮೊದಲು ಬಂದದ್ದು ಶಂಕರನಾರಾಯಣ ದೇವಸ್ಥಾನಕ್ಕೆ. ಅದಕ್ಕೆ ಅವರು ಕಾನನ ದೇವತಾ ಅಂತ ಹೇಳ್ತಾರೆ ಮಧ್ವಯುಗದಲ್ಲಿ. ಕಾನನ ದೇವತಾ ಅಂದರೆ ಹಿಂದಿನ ಹೆಸರು, ಅದಕ್ಕೆ ಈಗ ಕೊಡವರು ಅಂತ ಹೇಳ್ತಾರೆ. ಹಿಂದಿನ ಹೆಸರು ಕಾನಂಗಿ ಅಂತ, ಅದೇ ಕಾನನ ದೇವತಾ. ಕಾನಂಗಿ ಅದು ಕಾನನ ಸುತ್ತ ಕಾಡು, ಮಧ್ಯದಲ್ಲಿ ದೇವಸ್ಥಾನ, ಅದೇ ಕಾನಂಗಿ ದೇವಸ್ಥಾನ ಅಂತ ಹಿಂದೆ ಹೆಸರು. ಅದನ್ನು ಕಾನನ ದೇವತಾ ಅಂತ ಹೇಳ್ತಾರೆ. ಶಂಕರನಾರಾಯಣಕ್ಕೆ ಬಂದರು, ಅಲ್ಲಿಂದ ಪುನಃ ಪೂರ್ವಾಭಿಮುಖವಾಗಿ ಬಂದರು. ಶಂಕರನಾರಾಯಣದಿಂದ ಬನ್ನಂಜೆಗೆ ಬಂದರು. ಬನ್ನಂಜೆಗೆ ಕೂಡ ಆವಾಗ ಬನ್ನಂಜೆ ಅಂತ ಹೆಸರು ಇರಲಿಲ್ಲ, ಅದು ಯಾವಾಗ ಬಂತೋ ಗೊತ್ತಿಲ್ಲ ಬನ್ನಂಜೆ ಅನ್ನೋ ಹೆಸರು. ಅಲ್ಲಿ ಅವರು ಬೇರೆ ಶಬ್ದ ಹೇಳ್ತಾರೆ, ಯಾವುದು ಅಂದರೆ ಏನೋ ಒಂದು ಶಬ್ದ ಹೇಳ್ತಾರೆ, ಅದನ್ನ ಪದ ಹೇಳ್ತಾರೆ. ಅಂತೂ ಬನ್ನಂಜೆ ಅನ್ನೋ ಹೆಸರು ಇರಲಿಲ್ಲ ಆ ಊರಿಗೆ. ಅಲ್ಲಿ ಬಂದು ಅಲ್ಲಿ ಇರ್ತಕ್ಕಂಥವನು ಮಂಜುನಾ, ಇವನು ಶಿವ ದೇವಸ್ಥಾನ ಮಹಾಲಿಂಗೇಶ್ವರ. ಅಲ್ಲಿ ಬಂದು ಅಲ್ಲಿ ಸುತ್ತ ಬಂದು ಅಲ್ಲಿಂದ ಸೀದಾ ಮತ್ತೆ ಪೂರ್ವಕ್ಕೆ ಹೋಗಿ ಉಡುಪಿಗೆ ಹೋಗಿದ್ದಾರೆ. ಉಡುಪಿಗೆ ಹೋಗಿ ಚಂದ್ರೇಶ್ವರಕ್ಕೆ ಹೋಗಿ ಅಲ್ಲಿಂದ ಅನಂತೇಶ್ವರಕ್ಕೆ ಸುತ್ತ ಬರ್ತಾ ಇದ್ದಾರೆ. ಸೊತ್ತಿಗೆ ತಂದೆ ಹುಡುಕಿಕೊಂಡು ಬಂದರು. ಅಲ್ಲಿ ಮಗು ಎಲ್ಲಿ ಮಗು ಎಲ್ಲಿ ಅಂತ ಗಬಲಾಯಿತು. ಮೊದಲು ನೋಡಿದ್ದು ಕೆರೆ ಬಾವಿ, ಮಗು ಎಲ್ಲೋ ಹೋಗಿ ಜಾರಿ ಬಿದ್ದಿದೆ ಬಾವಿಗೆ ಅಂತ ಎಲ್ಲ ಕೆರೆ ಬಾವಿ ನೋಡಿದ್ದಾಯಿತು. ಅಡುಗೆ ಕ್ರಮೇಣ ಬಂದಾಗ ಶಂಕರನಾರಾಯಣ ದೇವಸ್ಥಾನದ ಬಂದು ವಿಚಾರಿಸಿದಾಗ ಹೌದು, ಒಂದೇ ಮಗು ದೇವರಿಗೆ ಸುತ್ತು ಬರ್ತಾಯಿತ್ತು, ಈಗ ಅತ್ಲಾಗಿ ಹೋಯಿತು ಅಂತ ಹೇಳಿದರು. ಅಲ್ಲಿಂದ ಕೆಳಗೆ ಬಂದರು, ಬನ್ನಂಜೆ ಹತ್ರ ಬರುವಾಗ ಹೌದು ಇಲ್ಲಿ ಸುತ್ತು ಬರ್ತಾಯಿತ್ತು, ಆಯಿತು ಹೋಯಿತು. ಹಾಗಾದರೆ
ಮತ್ತೆ ಉಡುಪಿ ಬಂದರು. ಉಡುಪಿ ಬಂದರೆ ಅನಂತೇಶ್ವರದಲ್ಲಿ ಸುತ್ತ ಬರ್ತಾ ಇದೆ. ಅವರು ಬಂದ ತಕ್ಷಣ ಅವರು ಕೇಳಿದ್ದು, ಹೇಗೆ ಬಂದಿ ಮಗು, ನಿನಗೆ ಯಾವ ಧೈರ್ಯ, ನೀನು ಚಿಕ್ಕ ಮಗು, ಏನಾದರೂ ಆಗಿದ್ದರೆ ಏನು ಮಾಡಬೇಕು, ನೀನು ಹೇಗೆ ಬಂದಿ, ಹೀಗೆ ಒಬ್ಬನೇ ಬರುದಾ, ಎಲ್ಲಿ ಯಾರು ಚಿಕ್ಕ ಮಕ್ಕಳು ಒಬ್ಬೊಬ್ಬರು ಬರೋದು ಅಂತ. ಅದಕ್ಕೆ ಅವ್ರ ಉತ್ತರ ಕೊಟ್ಟರು, ನಾನು ಯಾವತ್ತೂ ಒಬ್ಬನೇ ಇಲ್ಲ, ಐ ಆಮ್ ನಾಟ್ ಅಲೋನ್, ಆಲ್ವೇಸ್ ಐ ಆಮ್ ವಿತ್ ಗಾಡ್ ಅಂತ ಹೇಳಿಬಿಟ್ರು. ನಾನು ದೇವ್ರ ಒಟ್ಟಿಗೆ ಬಂದಿದ್ದೆ. ಅಲ್ಲಿ ಶಂಕರನಾರಾಯಣಕ್ಕೆ ಹೋದೆ, ಅವ್ರು ಶಂಕರನಾರಾಯಣ ಇಬ್ಬರು ನನ್ನ ಒಟ್ಟಿಗೆ ಬಂದರು, ಬನ್ನಂಜಯತನಕ ಬಂದೇ ಬಿಟ್ಟು ಹೋದರು. ಅಲ್ಲಿಂದ ಮಹಾಲಿಂಗೇಶ್ವರ ಒಟ್ಟಿಗೆ ಬಂದ ಅನಂತೇಶ್ವರ, ನನ್ನ ಒಟ್ಟಿಗೆ ಯಾವಾಗಲೂ ದೇವರು ಇದ್ದರಪ್ಪ, ನಾವು ಒಬ್ಬನೇ ಬರಲೇ ಇಲ್ಲ ಅಂದರು. ಅಂದರೆ ಅವ್ರು ಮುಂದೆ ಏನು ಹೇಳ್ತಾರೆ ಅದನ್ನು ಚಿಕ್ಕ ಮಗುವಿನಿಂದಾಗ ಅದು ಹಾಗೆ ಹೇಳ್ಕೊಂಡು ಬಂದಾರೆ, ನಾನು ಒಬ್ಬನೇ ಬರಲಿಲ್ಲ, ನನ್ನೊಟ್ಟಿಗೆ ದೇವರು ಇದ್ದರು ಅಂತ. ವಿಸ್ಮಯ ಆಯಿತು ತಂದೆಗೆ, ಆದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಕರ್ಕೊಂಡು ಹೋದರು, ಎಂ ಮಗುವನ್ನು ಎತ್ಕೊಂಡು ಮನೆಗೆ ಹೋದರು, ಎಲ್ಲ ಆಯಿತು. ಎರಡನೇ ಇನ್ಸಿಡೆಂಟು, ಅವರು ಸುಮಾರು 8-9 ವರ್ಷ ವಯಸ್ಸಿನಲ್ಲಿ ಒಂದು ದಿವಸ ಇದ್ದ ಹಾಗೆ ಮನೆಯ ತೋಟದಲ್ಲಿರ್ತಕ್ಕಂಥ ಗಿಡಕ್ಕೆ ಮರಕ್ಕೆ ಎಲ್ಲ ನಮಸ್ಕಾರ ಮಾಡ್ಲಿಕ್ಕತ್ತಿದ್ರು. ಏನಪ್ಪ ಹುಡುಗ ಯಾಕೆ ನಮಸ್ಕಾರ ಮಾಡ್ತಾನೆ ಗಿಡಕ್ಕೆ ಮರಕ್ಕೆ, ಯಾಕಂದ್ರೆ ನಮಗೆ ಒಂದು ಪ್ರತೀಕ ಬೇಕು ದೇವರು ಅಂತ. ನಮಗೆ ದೇವರು ಎಲ್ಲ ಕಡೆ ಇದ್ದಾನೆ ಅಂತ ನಮಗೆ ಗೊತ್ತಿರೋದಿಲ್ಲ. ನಮಗೆ ಒಂದು ಪ್ರತಿಮೆ ಇದ್ರೆ ನಮಸ್ಕಾರ ಮಾಡ್ತೀವಿ, ಇದ್ರೆ ನಾವು ನಮಸ್ಕಾರ ಮಾಡೋಲ್ಲ. ಆ ಪ್ರತಿಮೆ ಕೂಡ ಪೂಜೆ ನಡೆಯುವ ಪ್ರತಿಮೆ, ಅಂದರೆ ಮ್ಯೂಸಿಯಂನಲ್ಲಿ ಇಟ್ಟ ಪ್ರತಿಮೆ ಅಂದರೆ ನಮಸ್ಕಾರ ಮಾಡೋಲ್ಲ. ಹಾಗೆ ಏನಪ್ಪ ಮರಕ್ಕೆ, ಕಲ್ಲಿಗೆ, ಕಂಬಕ್ಕೆ ಎಲ್ಲ ನಮಸ್ಕಾರ ಮಾಡ್ತಾ ಇದ್ದೆ, ನನಗೇನು ಮಗು ಅಂದರೆ ಅವರು ಕೊಟ್ಟ ಉತ್ತರ, ನನ್ನ ವಸ್ತುವಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಪ್ಪ ಅಂತ. ಆವಾಗ ತಂದೆ ಅಂತ ತಿಳ್ಕೊಂಡು, ಓಹೋ ಪ್ರಾಪರ್ಟಿ ಮೇಲೆ ಎಷ್ಟು ಆಸೆ ಮಗುವಿಗೆ, ನನ್ನ ವಸ್ತು ಅಂತ ಈಗ ಹೇಳ್ತಾ ಇದೆ, ಇದು ಒಳ್ಳೆ ಮನೆ, ಮದುವೆ ಮಾಡಿಬಿಟ್ರೆ ಚೆನ್ನಾಗಿರ್ತಾರೆ ಮನೆಯಲ್ಲಿ, ಅವರಿಗೆ ನನ್ನ ವಸ್ತು ಅನ್ನೋ ಅಟ್ಯಾಚ್ಮೆಂಟ್ ತುಂಬ ಇದೆ ಅಂತ ಬಹಳ ಸಂತೋಷಪಟ್ಟರು. ಅಷ್ಟು ಹೇಳಿ ಮಾರನೇ ದಿವಸ ಇಲ್ಲ ಇವರು ಮನೆಯಲ್ಲಿ. ಅಚ್ಯುತ ಪ್ರಜ್ಞರು ಇರ್ತಕ್ಕಂಥ ಮಠಕ್ಕೆ ಬಂದುಬಿಟ್ಟಿದ್ದಾರೆ. ಅಚ್ಯುತ ಪ್ರಜ್ಞರು ಪ್ರಾಯ ಅದು ಎಲ್ಲಿ ಅಂತ ಗೊತ್ತಿಲ್ಲ, ಅವ್ರು ಯಾವ ಮಠ ಇತ್ತು ಅಂತ. ಪ್ರಾಯ ಬಾರ್ಕೂರೇ ಇರ್ಬೋದು, ಬಾರ್ಕೂರ್ನಲ್ಲಿ ಅಚ್ಯುತ ಪ್ರಜ್ಞರ ಮೂಲ ಸಂಸ್ಥಾನ ಇದ್ದದ್ದು. ಆಮೇಲೆ ಅವರು ಉಡುಪಿಯಲ್ಲಿ ಬಂದು ಪಾಠ ಪ್ರವಚನ ಮಾಡ್ತಾ ಇದ್ದರು. ಅವರನ್ನು ಎಲ್ಲರೂ ಅಚ್ಯುತ ಪ್ರೇಕ್ಷರು ಅಂತ ಹೇಳ್ತಾರೆ. ಬಹಳ ಮಂದಿ ಇವತ್ತಿಗೂ ಪಂಡಿತರು ಹಾಗೆ ಹೇಳ್ತಾರೆ. ಅದಕ್ಕೆ ಕಾರಣ ಏನು ಅಂದರೆ, ಜನೋಚ್ಯುತ ಪ್ರೇಕ್ಷ ಮುದಾಹರ ಸ್ಫುಟಂ ಅಂತ ಮಧ್ವಜಯದಲ್ಲಿ ಅವರನ್ನು ಅಚ್ಯುತ ಪ್ರೇಕ್ಷ ಅಂತ ಕರೀತಾರೆ ಜನರು ಅಂತ ಹೇಳಿ ಬರೆದಿದ್ದಾರೆ. ಅದು ಅವರು ಅದು ಅನುವಾದದ ಅರ್ಥಾನುವಾದ, ಯಾಕೆಂದರೆ ಅವರೇ ಅದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ನಾರಾಯಣ ಪಂಡಿತಾಚಾರ್ಯರೇ ಮಧ್ವವಿಜಯಕ್ಕೆ ತಾನೇ ಭಾವಪ್ರದೀಪ ಅಂತ ಒಂದು ವ್ಯಾಖ್ಯಾನ ಬರೆದಿದ್ದಾರೆ. ಅದರಲ್ಲಿ ಪ್ರೇಕ್ಷಾ ಪ್ರಜ್ಞಾ ಅಚ್ಯುತ ಪ್ರಜ್ಞನಾಮಾನಂ ಇತ್ಯರ್ಥ ಅಂತ ವ್ಯಾಖ್ಯಾನ ಬರೆದಿದ್ದಾರೆ. ಅವರ ಹೆಸರು ಅಚ್ಯುತ ಪ್ರಜ್ಞರು ನೋಡಿ, ನಿಮಗೆ ಗೊತ್ತಾಗತ್ತೆ ಸತ್ಯ ಪ್ರಜ್ಞರು, ಪ್ರಾಜ್ಞತೀರ್ಥರು. ಆಮೇಲೆ ಅಚ್ಯುತ ಪ್ರಜ್ಞೆ ಪ್ರಜ್ಞೆ ಶಬ್ದ ಕಂಟಿನ್ಯೂ ಆಗಿದೆ. ಅಚ್ಯುತ ಪ್ರಜ್ಞೆ ಅದು ಹಿಂದಿನವರು ಸತ್ಯ ಪ್ರಜ್ಞೆ ಪ್ರಾಜ್ಞತೀರ್ಥ, ಇವರು ಪೂರ್ಣ ಪ್ರಜ್ಞೆ ಮಧ್ಯೆ ಅವರು ಪ್ರೇಕ್ಷೆ ಯಾಕೆ ಬರ್ತಾರೆ. ಅಚ್ಯುತ ಪ್ರಜ್ಞೆ ಅನ್ನೋದು ಕರೆಕ್ಟ್ ಹೆಸರು. ಅದು ಸಮಾಶೆ ಏನು ಅಂದರೆ, ಫಲಿಮಾನ ಮಠದಲ್ಲಿ ನನಗೊಂದು ಶ್ಲೋಕ ಸಿಕ್ಕಿತ್ತು, ಎಲ್ಲ ಕಡೆ ಪ್ರಿಂಟ್ ಆಗಿದೆ ಅದು. ಎಲ್ಲರೂ ಹೇಳ್ತಾರೆ ಒಂದೇ ಋಷಿಕೇಶ ಮಥೋ ನೃಸಿಂಹಂ ಜನಾರ್ದ ಅದಲ್ಲ, ಅದಕ್ಕಿಂತ ಮುಂಚೆ ವಂಶಸ್ಯಾದೀನ್ ಸನಕಾದೀನ್ ಉಪಾಸೆ ದುರ್ವಾಸತಂ ಪರತೀರ್ಥಾಖ್ಯ ಭಿಕ್ಷುಂ ಸತ್ಯ ಪ್ರಜ್ಞಂ ಪ್ರಾಜ್ಞತೀರ್ಥಂಚ ಪಶ್ಚಾತ್ ಪಶ್ಚಾಚ್ಛಿಷ್ಯಾನ್ ಅಚ್ಯುತ ಪ್ರಜ್ಞ ಮಧ್ವವು. ಈ ಪಾಠ ಪರಿಮಾನ ಮಠದ ಪ್ರಾಚೀನ ಪುಸ್ತಕದಲ್ಲಿ ಸಿಕ್ಕಿತ್ತು ನನಗೆ. ಸೊ ಅಚ್ಯುತ ಪ್ರಜ್ಞ ಅದರಂತೆ ಈಗ ಅಚ್ಯುತ ಪ್ರೇಕ್ಷ ಮಧ್ವ ಅಂತ ಮಾಡಿದ್ದಾರೆ ಈಗ ಪ್ರಿಂಟ್ ಮಾಡುವವರು. ಇದೆಲ್ಲ ಪ್ರಿಂಟಿಂಗ್ ಟೆಕ್ನಾಲಜಿ ಬೆಳೆದ ಮೇಲೆ ಪಂಡಿತರು ಮಾಡಿರತಕ್ಕಂಥ ಕಸರತ್ತುಗಳು. ಪ್ರಾಚೀನ ಪಾಠಕ್ಕೆ ಒಂದಕ್ಕೊಂದಕ್ಕೆ ಅಷ್ಟು ಸುಂದರವಾದ ಹೊಂದಾಣಿಕೆ ಇದೆ. ಅಚ್ಯುತ ಪ್ರಜ್ಞರು ಅಚ್ಯುತ ಪ್ರಜ್ಞರ ಆಶ್ರಮಕ್ಕೆ ಬಂದುಬಿಟ್ಟಿದ್ದಾರೆ, ಬಂದಾಗ ಕೂತ್ಬಿಟ್ಟಿದ್ದಾರೆ ಆಶ್ರಮದಲ್ಲಿ. ತಂದೆಗೆ ಸುದ್ದಿ ಗೊತ್ತಾಯಿತು, ಮಗ ಮಠದಲ್ಲಿ ಹೋಗಿ ಕೂತ್ಕೊಂಡಿದ್ದಾನೆ ಅಂತ. ಬರ್ತಾರೆ ಮಗನ ಹತ್ರ, ಮಗನ ಹತ್ರ ಬಂದು, ನೀನು ಮನೆಗೆ ಬಾ, ನೀನು ಮನೆಯಲ್ಲಿ ಇರಬೇಕಪ್ಪ, ನಾವು ಮುದುಕರು, ತಂದೆ ತಾಯಿಯನ್ನು ಸಾಕುವುದು ಮಕ್ಕಳ ಕರ್ತವ್ಯ ಅಲ್ವಾ, ಇದು ತುಂಬ ಅಸಂಗತ ಕೆಲಸ ಮಾಡ್ತಾ ಇದೆಯಾ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಅಪ್ಪ ನನ್ನ ಜೀವನದ ಗುರಿ ಏನು ಅಂತ ನನಗೆ ಗೊತ್ತು, ಅದನ್ನು ನನ್ನನ್ನು ಹಾಗೆ ನನ್ನಷ್ಟಕ್ಕೆ ಬಿಟ್ಟುಬಿಡಿ, ನೀವು ಮನೆಗೆ ಕಳ್ಕೊಂಡು ಹೋಗೋ ಒತ್ತಾಯ ಹಾಕಬೇಡಿ ನನ್ನ ಮೇಲೆ, ನನಗೆ ಅದರಲ್ಲಿ ಆಸಕ್ತಿ ಇಲ್ಲ ಸಾಂಸಾರಿಕ ಜೀವನದಲ್ಲಿ ಅಂತಾರೆ. ಪುಟ್ಟ ಹುಡುಗ 7-8 ವರ್ಷದ ಹುಡುಗ. ಅವಾಗ ಸಹಜವಾಗಿ ಏನು ಅಂದರೆ, ತಂದೆ ತಾಯಿಯೇ ಅವ್ರ ಮಕ್ಕಳನ್ನು ಜೋರು ಮಾಡೋದು, ಗದರೋದು, ಹೇಳಿದ ಕೇಳಿದ್ರೆ ಅವ್ರು ಏನು ಹೇಳ್ತಾನೆ, ಇಲ್ಲ ನಾನು ಸನ್ಯಾಸ ತಗೋತೀನಿ, ನೀವು ನನ್ನ ಒತ್ತಾಯ ಮಾಡಬೇಡಿ. ಆವಾಗ ಅಂದರೆ ನಾವು ಮಧ್ವಾಚಾರ್ಯರಂಥ ಒಬ್ಬ ವೀರ ಸನ್ಯಾಸಿ, ಎಲ್ಲ ವಿಷಯದಲ್ಲಿಯೂ ಅದು ವೀರ ಸನ್ಯಾಸಿ ಅಂದರೆ
ನೀನು ಎಲ್ಲಿಯಾದರೂ ಸನ್ಯಾಸ ತಗೊಂಡ್ರೆ ನಾನು ಕೆರೆ ಬಾವಿ ನೋಡಬೇಕಾಗತ್ತೆ ಅಂದರು. ಹೆದರಿಸ್ಲಿಕ್ಕೆ ಕೆರೆ ಬಾವಿ ನೋಡಬೇಕಾಗತ್ತೆ ಅಂತ. ಕೆರೆ ಬಾವಿ ನೋಡ್ತೆ ಅಂತ ಹೇಳಿದ ತಕ್ಷಣ ಅವರು ತಾನುಟ್ಟ ಪಂಚೆಯನ್ನು ಹರಿದು ಕೌಪಿನ ಉಟ್ಟುಕೊಂಡು ನಾನು ಸನ್ಯಾಸಿಗಳ ವೇಷ ಸ್ವೀಕಾರ ಮಾಡಿದೆ, ಧೈರ್ಯ ಇದ್ದರೆ ಕೆರೆ ಹಾರಿ ಅಂತ ಹೇಳಿದರು. ಗೊತ್ತು ಅವ್ರು ಹಾರೋಲ್ಲ ಅಂತ. ಅಂದರೆ ಆ ಧೀರ ಸನ್ಯಾಸ ಅದು 8ನೇ ವಯಸ್ಸಿನಲ್ಲಿ ನಿಮಗೆ ಧೈರ್ಯ ಇದ್ದರೆ ಕೆರೆಗೆ ಹಾರಿ. ಅಯ್ಯೋ ಮಗು ಯಾರು ಕೆರೆಗೆ ಹಾಕ್ತಾರ, ನಿಮಗೆ ಸ್ವಲ್ಪ ಹೆದರಸು ಅಂತ ಹೇಳಿದ್ರು. ಅದು ನನಗೂ ಗೊತ್ತಪ್ಪ, ಅದಕ್ಕೆ ನಾನು ಚಾಲೆಂಜ್ ಮಾಡಿದ್ದು. ನೀವು ಚಾಲೆಂಜ್ ಮಾಡಿದ್ದು ನಿಮ್ಮ ಕಾರ್ಯರೂಪಕ್ಕೆ ಬರೋಲ್ಲ ಅಂತ ಗೊತ್ತು, ನಿಮಗೆ ಅಷ್ಟು ಧೈರ್ಯ ಇಲ್ಲ ಅಂತ ಗೊತ್ತು, ಅದಕ್ಕೆ ನಾನು ಹೇಳಿದೆ ಧೈರ್ಯ ಇದ್ದರೆ ಹಾರಿ ಅಂತ. ಈಗಾದರೂ ಒಪ್ಪಿಗೆ ಕೊಡ್ತೀರಾ? ಆಯಿತು, ನಾನು ಒಪ್ಪಿಗೆ ಕೊಡ್ತೇನೆ. ಆದರೆ ನನ್ನ ನಿನ್ನ ಅಮ್ಮನ ಒಪ್ಪಿಗೆ ಪಡೆಯೋದು ನಿನ್ನ ಕೆಲಸ. ನಾನು ನನ್ನ ಆಕ್ಷೇಪ ಇಲ್ಲ, ಆದರೆ ಅಮ್ಮನನ್ನು ಒಪ್ಪಿಗೆ ಪಡಿ. ಅಮ್ಮನ ಒಪ್ಪಿಗೆ ಇಲ್ಲದೆ ಸನ್ಯಾಸ ತೊಗೊಬೇಡ. ಆಯಿತು ಅಂದರು ಇವರು. ಇವರು ಮನೆ ಬಂದು ಹೆಂಡತಿ ಅಂತ ಹೇಳಿದ್ರು, ಆ ಹುಡುಗ ಬರುತ್ತೆ, ಅವ್ರು ಯಾವ ಕಾಲಕ್ಕೂ ಸನ್ಯಾಸಕ್ಕೆ ಒಪ್ಪಿಗೆ ಕೊಡಬೇಡ ಅಂತ. ಅಮ್ಮ ಒಪ್ಪಿದ್ರೆ ಮಾತ್ರ ಸನ್ಯಾಸ ಕೊಡಬೇಡ ಅಂತ ಹೇಳಿ ಬಂದುಬಿಟ್ಟಿದ್ದಾರೆ. ಸರಿ, ಇವರು ಬಂದರು ಮನೆಗೆ. ಮನೆಗೆ ಬಂದು ಸುಮಾರು 8-9 ವರ್ಷ ಅಂತ ಇಟ್ಕೊಳ್ಳಿ, 9 ಆಚೆ. ಅಮ್ಮ, ನಾನು ಸನ್ಯಾಸ ತಗೊಳ್ತೀನಿ, ನನ್ನ ಅನುಮತಿ ಬೇಕು. ಯಾವ ಕಾಲಕ್ಕೂ ಒಪ್ಪಿಗೆ ಕೊಡೋಲ್ಲ ಅಂದರು ತಾಯಿ. ಗಂಡ ಹೇಳಿದ್ದಾರೆ ಒಪ್ಪಿಗೆ ಕೊಡಬೇಡ ಅಂತ. ನಾನು ಸರ್ವಥಾ ಒಪ್ಪಿಗೆ ಕೊಡೋಲ್ಲಪ್ಪ, ನೀನು ನಮ್ಮ ವಂಶವೃಕ್ಷ ಬೆಳೆಸಬೇಕು, ನೀನು ಸನ್ಯಾಸಿ ಆಗೋದಕ್ಕೆ ನಾನು ಒಪ್ಪಿಗೆ ಕೊಡೋಲ್ಲ. ಅದಕ್ಕೂ ಕಾರಣ ಇದೆ, ಇಲ್ಲ ಅಂತಲ್ಲ. 2-3 ಮಕ್ಕಳು ಹುಟ್ಟಿ ಸತ್ತಿದ್ದವು ಅದರ ಮೊದಲು. ಕೊನೆಗೆ ಅನಂತೇಶ್ವರದಲ್ಲಿ ದೇವರ ಸೇವೆ ಮಾಡಿ ಹುಟ್ಟಿದ ಮಗು. ಇದು ಸನ್ಯಾಸ ತಗೊಂಡ್ರೆ ಮತ್ತೆ ಗಂಡು ಮಕ್ಕಳು ವಂಶ ನಿರ್ವಂಶ ಆಗುತ್ತೆ. ಒಬ್ಬಳು ಅಕ್ಕ ಇದ್ದಾಳೆ, ಅವಳಿಗೆ ಮದುವೆ ಮಾಡಿ ಬೇರೆ ವಂಶಕ್ಕೆ ಹೋಗ್ತಾಳೆ, ಮನೆತನಕ್ಕೆ ಉತ್ತರಾಧಿಕಾರಿ ಇಲ್ಲ ಅಂತಾಗತ್ತೆ ಅಂತ ಆಕೆ ಗಟ್ಟಿ ಹೇಳ್ತಾರೆ. ಇಲ್ಲಪ್ಪ, ನಾವು ಒಪ್ಪಿಗೆ ಕೊಡೋಲ್ಲ ಅಂತ. ಆಗ ಇವ್ರು ಹೇಳ್ತಾರೆ, ಆಯಿತು, ನೀನು ಒಪ್ಪಿಗೆ ಕೊಡದೇ ಇದ್ದರೆ ನಾನು ಸನ್ಯಾಸ ತಗೊಳ್ಳೋಲ್ಲ. ಆದರೆ ನಂದು ಒಂದು ಮಾತಿದೆ, ನೀನು ಒಪ್ಪಿಗೆ ಕೊಟ್ಟರೆ ಸನ್ಯಾಸಿಯಾಗಿ ನಿನ್ನ ಕಣ್ಣು ಮುಂದೆ ಓಡಾಡ್ತಾ ಇರ್ತೇನೆ. ನೀನು ಒಪ್ಪಿಗೆ ಕೊಡದೇ ಇದ್ದರೆ ಈ ಮಗನನ್ನು ನೋಡುವ ಆಸೆ ಬಿಟ್ಬಿಡು ಅಂದರು. ಅಯ್ಯೋ, ಹಾಗಾದ್ರೆ ಸನ್ಯಾಸ ತಗೋಪ್ಪ ಏನು ಅಂದರೆ, ಯಾರ ಯಾಕೆ ಮಾತಾಡಬೇಕು? ಸೈಕಾಲಜಿ ಮಗ, ನೀನು ಒಪ್ಪಿಗೆ ಕೊಡದೇ ಇದ್ದರೆ ಈ ಮಗನನ್ನು ನೋಡುವ ಆಸೆ ಬಿಟ್ಬಿಡು. ಅಷ್ಟು ಹೇಳಿದ ತಕ್ಷಣ ಅಯ್ಯಯ್ಯೋ, ನನ್ನ ಕಣ್ಮುಂದೆ ಇರಪ್ಪ ಸನ್ಯಾಸಿ ಆಗಿದ್ರು, ಒಪ್ಪಿಗೆ ಕೊಟ್ಬಿಟ್ರು ತಾಯಿ. ಆಮೇಲೆ ನಿಮಗೆ ಒಂದು ಆಸೆ ಅಲ್ವಾ, ಮನೆಗೆ ವಂಶವೃಕ್ಷ ಒಬ್ಬ ಇಲ್ಲ ಅಂತ. ನಿಮಗೆ ವಂಶವೃಕ್ಷವಾಗಿ ಮನೆಯನ್ನು ಬೆಳೆಸುವ ಒಬ್ಬ ಮಗು ಹುಟ್ಟುವರೆಗೆ ನಾನು ಸನ್ಯಾಸ ತಗೊಳ್ಳೋಲ್ಲ ಅಂತ ತಾಯಿ ಒಪ್ಪಿಕೊಂಡ್ರು. ಕಡೆ ಅನಂತರ ವಿಷ್ಣುತೀರ್ಥರು ಅವರು ಹುಟ್ಟಿದ್ರು. ವಿಷ್ಣುತೀರ್ಥರು ಹುಟ್ಟಿದ ಮೇಲೆ 11ನೇ ವಯಸ್ಸಲ್ಲಿ ಸನ್ಯಾಸ ತಗೊಂಡ್ರು. ಹಾಗೆ ಅಂದರೆ ಆ ಸಣ್ಣ ಚಿಕ್ಕಂದಿನಿಂದ ಅವರ ಕನ್ವಿಕ್ಷನ್ ನೋಡು, ಯಾವುದರಲ್ಲೂ ಸಂಶಯ ಇಲ್ಲ, ದೃಢವಾದ ನಿರ್ಧಾರ. ಸನ್ಯಾಸ ತಗೊಂಡ ಮೇಲೆ ಆಮೇಲೆ ಅವರು ಬದಲಿಗೆ ಉತ್ತರ ಭಾರತಕ್ಕೆ, ದಕ್ಷಿಣ ಭಾರತಕ್ಕೆ ಮೊದಲು ಹೋದ್ದು, ರಾಮೇಶ್ವರಕ್ಕೆ ಆಮೇಲೆ ಬದಲಿಗೆ ಹೋದ್ದು. ರಾಮೇಶ್ವರದ ಕಡೆ ಯಾತ್ರೆ ಹೋಗ್ತೇನೆ ಅಂತ ಗುರುಗಳಿಗೆ, ಅಚ್ಯುತ ಪ್ರಜ್ಞೆಗೆ ಮಗನನ್ನು ಬಿಟ್ಟಿರಲಿಕ್ಕೆ, ಈ ಹುಡುಗನನ್ನು ಬಿಟ್ಟಿರಲಿಕ್ಕೆ ಮನಸ್ಸಿಲ್ಲ. ಅಯ್ಯೋ, ನೀನು ನನ್ನ ಜೊತೆಗೆ ಇರಬೇಕು, ಹೋಗುವಾಗ ಈ ಅಟ್ಯಾಚ್ಮೆಂಟು ಬಹಳ ಕಷ್ಟ ನೋಡಿ. ಸನ್ಯಾಸ ಬಂದರೂ ಕೂಡ ಅಟ್ಯಾಚ್ಮೆಂಟ್ ಹೋಗಲ್ಲ. ಅವನ ಮನೆಯ ಅಟ್ಯಾಚ್ಮೆಂಟು, ಈ ಶಿಷ್ಯರ ಅಟ್ಯಾಚ್ಮೆಂಟು, ನೀನು ನಿನ್ನನ್ನು ಬಿಟ್ಟು ನಾನು ಇರೋಲ್ಲ, ನೀನು ಇಲ್ಲೇ ಇರಬೇಕು ಅಂತ. ಆವಾಗ ಅವರಿಗೊಂದು ನಿರ್ದೇಶ ಆಯಿತು. ಅನಂತೇಶ್ವರದಲ್ಲಿ ಒಂದು ನಿರ್ದೇಶ ಏನು ಅಂದರೆ, ಅದು ಬಹಳ ವಿಚಿತ್ರವಾದ್ದು, ಅದನ್ನು ನಾವು ಉಳಿಸಿಕೊಂಡಿಲ್ಲ ನಾನು. ಒಂದು ನಿರ್ದೇಶ ಆಯಿತು, ದೇವರ ಆದೇಶ. ಇವನನ್ನು ನಾ ಯಾತ್ರೆ ಮಾಡಬೇಕು, ನಿನಗೆ ಆಸೆ, ನೀನು ಯಾತ್ರೆ ಹೋಗೋದು ಬೇಡ. ನಾಳೆ ನಾನು ಗಂಗೆಯಲ್ಲಿ ಬರ್ತಾಳೆ ಮಧು ಸರೋವರದಲ್ಲಿ, ನಿನಗೆ ಇಲ್ಲೇ ಗಂಗಾ ಸ್ನಾನದ ಫಲ ಬರುತ್ತೆ ಅಂತ ಹೇಳಿ ಒಂದು ಆದೇಶ. ಮರು ದಿವಸ ಗಂಗೆ ಬಂತು, ಎಲ್ಲ ಸ್ನಾನ ಮಾಡಿದರು. ಆಮೇಲೆ ಒಂದು ನಿರ್ದೇಶ ಇತ್ತು, ಇನ್ನು 12 ವರ್ಷಗಳಿಗೊಮ್ಮೆ ನಾನು ಈ ತಟಕಕ್ಕೆ ಬರ್ತೇನೆ ಅಂತ. ನಾವು 12 ವರ್ಷಕ್ಕೊಮ್ಮೆ ಕಾದು ಅದನ್ನೊಂದು ರೆಕಾರ್ಡ್ ಮಾಡಬೇಕಲ್ವ? ಒಂದು ಮಠದವರು ರೆಕಾರ್ಡ್ ಮಾಡಲಿಲ್ಲ. ಆದರೆ ಅದು ಬರುತ್ತೆ ಅನ್ನೋದಕ್ಕೆ ನಾನು ಸಾಕ್ಷಿ ಇದ್ದೆ. ನಾನು ಚಿಕ್ಕವನಿದ್ದಾಗ ಅದುಮಾನ ಸ್ವಾಮಿಗಳ ಪರ್ಯಾಯ, ಮೇ ತಿಂಗಳು, ಮಧ್ಯಾಹ್ನ ಬಿಸಿಲು, ರಣ ಬಿಸಿಲು, 1 ಗಂಟೆ ಸಮಯಕ್ಕೆ ಬಿಳೀ ನೀರು ಬರಲಿಕ್ಕೆ ಶುರುವಾಯಿತು. ಆ ಗಂಗಾ ವಿಗ್ರಹ ಉಂಟಲ್ಲ, ಆ ಮೂಲೆಯಿಂದ ಬಿಳೀ ನೀರು ಬರಲಿಕ್ಕೆ ಶುರುವಾಯಿತು. ಬಿಳಿಯಿಂದ ಹಾಲಿನ ಹಾಗಿತ್ತು, 1 ಫೂಟ್ ಏರಿತು ನೀರು ಮಧ್ಯಾಹ್ನ ಮೇ ತಿಂಗಳು ರಣ ಬಿಸಿಲಿಗೆ. ಎಲ್ಲ ಒಂದು ಸ್ನಾನ ಮಾಡಿದರು, ಒಂದು ಅಷ್ಟು 1 ಫೂಟ್ ತಗಿತ್ತು ತಕ್ಷಣ. ಅಂದರೆ ಗಂಗೆ ಬರ್ತಾಳೆ ಅನ್ನೋದನ್ನು ಒಂದು ಸರ್ತಿ ನಮ್ಮ ಕರ್ಣಾದ ಸಾಕ್ಷಿ. ಅದು 12 ವರ್ಷಕ್ಕೊಮ್ಮೆ ಕಾದು ನೋಡಬೇಕು. ಆ ಕೆಲಸ ಯಾರೂ ಮಾಡಿಲ್ಲ. 2 ಸರ್ತಿ ಅದಕ್ಕಿಂತ ಮುಂಚೆ ಅದಮಾನ ಸ್ವಾಮಿ ಪರ್ಯಾಯದಲ್ಲೇ ಬಂದದ್ದು. ಆವಾಗಲೇ ವಿಭುಧ ಪ್ರಿಯ ತಿರುಸರು ಅಲ್ಲಿ ಗಂಗೆಯನ್ನು ಸ್ಥಾಪನೆ ಮಾಡಿದ್ದು.
ಅಲ್ಲಿಂದ ಗಂಗೆ ಬಂದದ್ದು. ಅದಕ್ಕೋಸ್ಕರ ಅಲ್ಲಿ ಗಂಗೆಗೆ ಸಾವಿರ. ಹೀಗೆ ಅದುಮಾನ ಮಠದ ಪರ್ಯಾಯದಲ್ಲಿ ಎರಡು ಬಾರಿ ಗಂಗೆ ಬಂದದ್ದು ದಾಖಲೆ ಇದೆ, ಉಡುಪಿಯವರಿಗೆ ಗಮನಕ್ಕೆ ಬಂದಿದೆ. ಅಂತೂ ಬರ್ತದೆ ಅಂತ ಆಯ್ತು 12 ವರ್ಷಕ್ಕೊಮ್ಮೆ. ಅದೇ ಅದನ್ನು ಅದು ಅದು ಸರಿ 12 ವರ್ಷದಲ್ಲಿ ಕಾಯ್ಬೇಕಲ್ವಾ? ಆ ಕೆಲಸ ಯಾರು ಮಾಡಿಲ್ಲ. ಮತ್ತು ಒಂದೇನು ಅಂದ್ರೆ ಅಂತ ನಡೀತದೆ ಅನ್ನೋದಕ್ಕೊಂದು ನಮ್ಮ ಜೀವಮಾನದಲ್ಲಿ ಸಾಕ್ಷಿ ಸಿಕ್ಕಿದೆ. ಎರಡು ಬಾರಿ ಗಂಗೆ ಬಂದದ್ದು ಉಡುಪಿಯವರಿಗೆ ಗೊತ್ತಿದೆ. ಅದು ಹಗಲು ಹೊತ್ತು ಬಂದ, ರಾತ್ರಿ ಬಂದು ಹೊತ್ತು ಗೊತ್ತೇ ಅವರು. ಅದು ಜನರು ಅದನ್ನು 12 ವರ್ಷಕ್ಕೊಮ್ಮೆ ಕಾದು ಅದನ್ನು ಪ್ರಿಸರ್ವ್ ಮಾಡಿ ಅದು ದಾಖಲೆ ಮಾಡಬೇಕು ಅನ್ನೋ ಬುದ್ಧಿ ನಮ್ಮ ಜನಕ್ಕೆ. ಅಂತ ಬರುವುದಂತೂ ಸತ್ಯ ಅಂತ ಒಂದು ಎರಡು ಬಾರಿ ಬಂದದ್ದನ್ನು ಉಡುಪಿ ಜನ ಗಮನಿಸಿದ್ದಾರೆ. ಅದಾಯಿತು. ಆಮೇಲೆ ಆಚಾರ್ಯರು ರಾಮೇಶ್ವರಕ್ಕೆ ಹೋದರು. ಅನಂತ ಶಯನಕ್ಕೆ ಅವರು ಮೊದಲು ಹೋದದ್ದು, ಆಮೇಲೆ ರಾಮೇಶ್ವರಕ್ಕೆ ಹೋದ್ದು. ಅನಂತ ಶಯನಕ್ಕೆ ಹೋದಾಗ ಅವರು ಮೊದಲು ಅಲ್ಲಿಂದ ಪ್ರಾರಂಭ ಮಾಡಿದರು. ಶಂಕರರ ಅದ್ವೈತ ಅದು ಬ್ರಹ್ಮಸೂತ್ರದ ಅರ್ಥ ಅಲ್ಲ ಅಂತ ಪ್ರಾರಂಭ ಮಾಡಿದರು. ಅದಕ್ಕಿಂತ ಮೊದಲೇ ಅವರು ಇರಲಿ ಅಚ್ಯುತಪ್ರಜ್ಞರ ಹತ್ರ ಪಾಠ ಕೇಳುವಾಗ ಒಂದು ಘಟನೆ ನಡೆಯಿತು. ಅಚ್ಯುತಪ್ರಜ್ಞರ ಹತ್ರ ಅವರು ಪಾಠ ಕೇಳ್ತಾ ಇದ್ರು. ಇಷ್ಟ ಸಿದ್ಧಿ ಅಂತ ಒಂದು ಗ್ರಂಥ. ಆ ಗ್ರಂಥದ ಮಂಗಳಾಚರಣೆ ಏನು ಗೊತ್ತುಂಟ? ನನಕ್ಕಿಂತ ಅದರ ಮಂಗಳಾಚರಣೆಯ ಶ್ಲೋಕದಲ್ಲಿರುವ ಒಟ್ಟು ಅಭಿಪ್ರಾಯ ಅಂದರೆ, ನನಕ್ಕಿಂತ ಬೇರೆ ದೇವರು ಇಲ್ಲವಾದ್ದರಿಂದ ನಾನು ನನಗೆ ನಮಸ್ಕಾರ ಮಾಡಿಕೊಳ್ಳುತ್ತೇನೆ ಅಂತ ಪ್ರಾರಂಭ ಆಗಿ ಆಮೇಲೆ ಗ್ರಂಥ ಬರುತ್ತೆ. ಮಧ್ವಾಚಾರ್ಯದ್ದೇ ಹೇಳಿದ ಹುಚ್ಚರ ಸ್ಟೇಟ್ಮೆಂಟು. ಹೀಗೆ ನನಗೆ ನಾನು ನಮಸ್ಕಾರ ಮಾಡ್ತೀನಿ ಹೇಳೋದು ಬುದ್ಧಿ ಇಲ್ಲದ ಮಾತು. ಈ ಗ್ರಂಥ ಯಾಕೆ ಓದಬೇಕು ಅಂತ ಹೇಳಿಬಿಟ್ರು ಮಧ್ವಾಚಾರ್ಯರು. ಸಿಟ್ಟು ಬಂತು ಅಚ್ಯುತಪ್ರಜ್ಞರಿಗೆ, ಮಾತು ಬಿಟ್ಬಿಟ್ರು ಶಿಷ್ಯನ ಹತ್ರ. ಅಂದರೆ ಅವರು ನೇರ ಎದ್ದು ಹೇಳಿದರು, ಹೀಗೆ ಮಂಗಳಾಚರಣೆ ಮಾಡೋದನ್ನು ಬುದ್ಧಿ ನೆಟ್ಟಾಗಿಲ್ಲ, ನನಗೆ ನಾನೇ ನಮಸ್ಕಾರ ಮಾಡ್ತೇನೆ. ನಮಸ್ಕಾರ ಮಾಡೋದು ಮಹಾತ್ಮ್ಯ ಜ್ಞಾನ ಬಂದಾಗ. ಮಹಾತ್ಮ ಜ್ಞಾನಪೂರ್ವಕವಾದಂತಹ ಒಂದು ನಮ್ಮ ವ್ಯಕ್ತಿ ಅಭಿವ್ಯಕ್ತಿಗೆ ನಮಸ್ಕಾರ ಅನ್ನೋದು. ನಾನೇ ಮಹಾತ್ಮ ಅಂತ ಹೇಳಿಕೊಂಡಾಗ ಆಯ್ತಿದ್ರು. ಇದು ಬುದ್ಧಿ ನೆಟ್ಟಾಗಿರು ಮಾಡುವ ಕೆಲಸ ಅಲ್ಲ, ಇದು ಅಸಂಗತ ಅಂತ ಹೇಳಿಬಿಟ್ಟು ಮಧ್ವಾಚಾರ್ಯ ಎದ್ದು ನಿಂತು. ಅವ್ರಿಗೆ ಅಚ್ಯುತಪ್ರಜ್ಞರಿಗೆ ಉತ್ತರ ಕೊಡ್ಲಿಕ್ಕೆ ಆಗೋಲ್ಲ, ಒಪ್ಪಿಕೊಳ್ಳಿಕ್ಕೆ ಆಗೋದಿಲ್ಲ. ಏ ಹಿಂದಿನವರು ಹೇಳಿದ್ದಕ್ಕೆಲ್ಲ ಆಗಿಲ್ಲ ಆಕ್ಷೇಪ, ಈಗೆಲ್ಲ ಮಾತಾಡೋದಾಗ ಅದು ದೊಡ್ಡವರು ಹೇಳಿದ್ದಕ್ಕೆ ಆಗಿಲ್ಲ ಆಕ್ಷೇಪ ಮಾಡಬಾರ್ದಪ್ಪ ಅಂತ ಬೈದರು. ಮಾತು ಬಿಟ್ಟರು. ಇವ್ರು ಯಾವುದಕ್ಕೂ ಬಗ್ಗಿಲ್ಲ. ನನಗೆ ಪ್ರಶ್ನೆ ಬರಬಾರ್ದು ಅಂದರೆ ಹೇಗೆ? ಪ್ರಶ್ನೆ ಬಂದಿದೆ ಉತ್ತರ ಕೊಡಿ ಅಂತ ಕೂತ್ಬಿಟ್ರು. ಉತ್ತರ ಕೊಡಲಿಕ್ಕೆ ಆಗಲಿಲ್ಲ. ಅದು ಪ್ರಶ್ನೆ ಮಾಡಬಾರದು ಅಂತ. ಇದು ತಮಾಷೆ ಏನು ಅಂದರೆ, ಇದು ಸಾಮಾನ್ಯವಾಗಿ ಸಂಪ್ರದಾಯವಾದಿಗಳ ಅಭಿಪ್ರಾಯ. ನಾನು ಇದನ್ನು ಅನುಭವಿಸಿದ್ದೇನೆ. ಚಿಕ್ಕವನಿದ್ದಾಗ ನನಗೆ ಸಂಶಯ ಬಂದಾಗ ಎಲ್ಲರ ಹತ್ರ ಕೇಳೋದು, ಪಂಡಿತರ ಹತ್ರ ಹೋಗಿ. ಎಲ್ಲ ಪಂಡಿತರು ಏನು ಹೇಳೋದು, ಶ್ರೀಮದಾಚಾರ್ಯ ಹೇಳಿದ್ದನ್ನು ಪ್ರಶ್ನೆ ಮಾಡುವುದಂದ್ರೆ ಏನು? ಪ್ರಶ್ನೆ ಮಾಡುವುದೇ ತಪ್ಪು. ನೀವು ಪ್ರಶ್ನೆ ಮಾಡಿದರೆ ನರಕ ಜನರ್ಥ ಆಗತ್ತೆ ಅಂತ ಬೈದ್ರು ಹೊರತು ಒಬ್ಬರು ಉತ್ತರ ಕೊಟ್ಟಿಲ್ಲ. ನನಗೆ ಗೊತ್ತಾಯ್ತು, ಓ ಇವರಿಪ್ಪ ಉತ್ತರ ಗೊತ್ತಿಲ್ಲ, ಈ ಪಂಡಿತರ ನಂಬಿ ಉಪಯೋಗ ಇಲ್ಲ ಅಂತ ಗೊತ್ತಾಯ್ತು. ಆದರೆ ನನಗೆ ಸರಿಯಾದ ಉತ್ತರ ಕೊಟ್ಟವ್ರು ನಮ್ಮ ಅಪ್ಪ. ಅವ್ರು ಹೇಳಿದಾಗ ನಾ ಅಪ್ಪ ಅಂತ ಹೇಳಿದಾಗ, ನೋಡು ಎಲ್ಲಿ ಪ್ರಶ್ನೆ ಹುಟ್ಟಿತೋ ಅಲ್ಲೇ ಉತ್ತರ ಇದೆ, ಹುಡುಕು ಅಂತ ಅಂದ್ಬಿಟ್ರು. ನಿನ್ನೊಳಗೆ ಪ್ರಶ್ನೆ ಬಂತಲ್ವಾ, ಪ್ರಶ್ನೆ ಇದ್ದಲ್ಲಿ ಉತ್ತರ ಇದೆ, ನಿನ್ನೊಳಗೆ ಹುಡುಕಿಕೋ ನಿನಗೆ ಉತ್ತರ ಸಿಗುತ್ತೆ ಅಂತ ಹೇಳಿಬಿಟ್ರು. ಅದು ನನ್ನ ಬೆಳವಣಿಗೆಗೆ ಕಾರಣವಾದ ಏಕಮಾತ್ರ ಸೂತ್ರ. ಹಾಗೆ ಮಧ್ವಾಚಾರ್ಯರು ಕೇಳಿದಾಗೆಲ್ಲ ಅದನ್ನು ಹಾಗೆಲ್ಲ ಪ್ರಶ್ನೆ ಕೇಳಿದ್ರೆ ಅಸಂಗತ ಅಂತ ವಾದ ಮಾಡ್ತಕ್ಕಂಥ ಮಂದಿ, ಇವರು ನೇರವಾಗಿ ಪ್ರಶ್ನೆ ಮಾಡಿದರು. ಆವಾಗ ಅಲ್ಲಿ ಶಂಕರಾಚಾರ್ಯ, ಶೃಂಗೇರಿ ಮಠದ ಶಂಕರಾಚಾರ್ಯರು ಯಾತ್ರೆ ಬಂದಿದ್ದರು. ಅವ್ರು ಹೇಳ್ತಾರೆ, ಶಂಕರಾಚಾರ್ಯದ್ದು ತಪ್ಪು ಅಂತ ಹೇಳಲಿಕ್ಕೆ ನಿಮಗೇನು ಅಧಿಕಾರ ಇದೆ? ನೀವೇನು ಭಾಷೆ ಬರೆದಿದ್ದೀರ ಬ್ರಹ್ಮಸೂತ್ರಕ್ಕೆ? ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ, ಬ್ರಹ್ಮಸೂತ್ರಕ್ಕೆ ಭಾಷೆ ಬರೀಬೇಕಾದ್ರೆ ನಿಮ್ಮ ಪರ್ಮಿಷನ್ ಏನು ಬೇಕಿಲ್ಲ, ಬೇಕು ಅಂತಂದರೆ ಬರೀತೇನೆ. ಆದರೆ ಅದನ್ನು ತಪ್ಪು ಅಂತ ಹೇಳೋದಕ್ಕೆ ಭಾಷೆ ಬರೀಬೇಕಾಗಿಲ್ಲ. ತಪ್ಪೊಂದು ಕಂಡಿದೆ, ತಪ್ಪು ಅದಕ್ಕೆ ಉತ್ತರ ಕೊಡಿ. ನಾನು ಇದು ತಪ್ಪು ಅಂತ ಅನ್ನೋದಕ್ಕೆ ವಿತ್ ರೀಸನ್ ಐ ಹ್ಯಾವ್ ಆರ್ಗ್ಯೂಡ್ ಇಟ್. ನಿಮಗೆ ಅದು ಸರಿ ಅಂತ ಕಂಡಿದ್ದರೆ ನೀವು ಎಕ್ಸ್ಪ್ಲೇನ್ ಮಾಡಿ, ಹೊರತು ಭಾಷೆ ಬರೆದಿದ್ದೀರಾ ಅಂದರೆ ನಿಮಗೆ ಸಂಬಂಧಪಟ್ಟ ವಿಷಯ ಇಲ್ಲ. ಭಾಷೆ ಬರೀಬೇಕು ಬಿಡಬೇಕು ನನಗೆ ಸಂಬಂಧಪಟ್ಟ ವಿಷಯ. ನಾನು ಹೇಳಿದ ಪ್ರಶ್ನೆಗೆ ಉತ್ತರ ಇದ್ದರೆ ಉತ್ತರ ಕೊಡಿ. ಸಿಟ್ಟಿಗೆದ್ದು ಹೋದರು. ಸಿಟ್ಟಿಗೆದ್ದು ಹೋಗಿ ಆಮೇಲೆ ಅವರು ಹೇಳ್ತಾರೆ, ಇಲ್ಲ ಆ ಸನ್ಯಾಸಿ ವಾದಗೀತೆ ಮಾಡಿ ಉಪಯೋಗ ಇಲ್ಲ, ಅವನು ದಂಡ ಮುರಿದು ಹಾಕಬೇಕು. ಮಧ್ವಾಚಾರ್ಯರು ದಂಡ ಮುರಿದು ಹಾಕಬೇಕು ಅಂತ ಶೃಂಗೇರಿ ಮಠದ ಸ್ವಾಮಿಗಳು ತೀರ್ಮಾನ. ಅದು ಸುದ್ದಿ ಬಂತು ಮಧ್ವಾಚಾರ್ಯರಿಗೆ. ಒಂದು ತಮಾಷೆ ನೋಡಿ, ಸೀದಾ ಅವ್ರ ಹತ್ರ ಹೋಗಿದ್ದಾರೆ ಮಧ್ವಾಚಾರ್ಯ, ಆ ಶೃಂಗೇರಿ ಮಠದ ಸ್ವಾಮಿಗಳ ಹತ್ರ. ಏನೊಂದು ಸುದ್ದಿ ಕೇಳಿದೆ, ದಂಡ ಮುರಿತೇನೆ ಅಂತ ಹೇಳಿದಿರಂತೆ, ನೀವು ಹುಡುಕೋದು ಬೇಡ, ತಂದಿದ್ದೇನೆ ಮುರಿಯಿರಿ ಅಂತ. ಅದೇ ಇದು ಚಾಲೆಂಜಿಂಗ್ ನೇಚರ್ ಅಂದರೆ, ನಾನು ತಂದಿದ್ದೇನೆ, ತಾಕತ್ತಿದ್ದರೆ ಮುರಿಯಿರಿ ಅಂತ ಅವರೆದ್ದು ದಂಡ ಹೇಳಿದರು. ಅವ್ರು ಕಂಗಾಲಾಗ್ಬಿಟ್ರು, ಅಪ್ಸೆಟ್ಟು. ಕಡೆಗೆ ಅಷ್ಟೊತ್ತಿಗೆ ಉಳಿದ ಜನರೆಲ್ಲ ಚೀತು ಅಂತ ಹೇಳಿಬಿಟ್ರು. ಆ ಸ್ವಾಮಿಯನ್ನು ಏನಪ್ಪ ಅವ್ರು ದಂಡ ಮುರಿಯೋದು, ಈ ವೀರ ಸನ್ಯಾಸಿ ಚೆನ್ನಾಗಿದ್ದಾರೆ, ಒಳ್ಳೆ ಲಕ್ಷಣವಾಗಿದ್ದಾರೆ, ಒಳ್ಳೆ ವಿದ್ವತ್ತ ಇದೆ, ಯಾಕೆ ದಂಡ ಮುರಿಬೇಕು ಅಂತ ಸ್ವಾಮಿಗಳು ಅವಮಾನ ಮಾಡಿಬಿಟ್ರು. ಇವರು ಅವ್ರು ಏನು ಮಾಡಲಿಲ್ಲ ಇದು. ಹೀಗೆ ಆ ಚಾಲೆಂಜನ್ನು ಅವರು ಸ್ವೀಕರಿಸ ರೀತಿ ಉಂಟು. ನಿರ್ಭಯತ್ವ ಅನ್ನೋದು ನಖಶಿಖಾಂತ, ಭಯವೇ ಇಲ್ಲದ
ಹನುಮತ್ ಸ್ಮರಣಾದ ಭವೇತ್ ಅಜಾಡ್ ಅದು ನಿರ್ಭಯತ್ವಂ ರೋಗಿತ ಆ ಥರ ಚಾಲೆಂಜ್ ಮಾಡಿ ದಕ್ಷಿಣ ಭಾರತದ ಯಾತ್ರೆ ಮಾಡಿ ಬಂದು ಆಮೇಲೆ ಅವರು ಉತ್ತರ ಭಾರತಕ್ಕೆ ಹೋದಾಗ ಕಾಶಿಯಲ್ಲಿ ಅಲ್ಲಿ ಕಾಶಿಯಲ್ಲಿ ಅವರ ವಿದ್ಯಾರ್ಥಿಗಳೇನಿದ್ದಾರಲ್ಲ ಮಧ್ವಾಚಾರ್ಯ ಇನ್ನೊಂದು ವಿಶೇಷ ಏನಂದರೆ ಅವ್ರು ನೋಡಿ ಎಲ್ಲ ಮಕ್ಕಳಿಗೆ ವೇದಾಂತ ಹೇಳಿಕೊಟ್ಟಿದ್ದರು ಅಷ್ಟೇ ಅಲ್ಲ ಪ್ರಾಯ ಬೇರೆ ಯಾವ ಸ್ವಾಮಿಗಳು ಮಾಡಿದ ಒಂದು ಕೆಲಸ ಅಂದರೆ ಎಲ್ಲ ಶಿಷ್ಯರಿಗೆ ರೆಸಿಡಿಂಗ್ ಕಲಿಸಿಕೊಟ್ಟಿದ್ದರು ಇನ್ಯಾವ ಸ್ವಾಮಿಗಳು ಅದು ಮಾಡಿಲ್ಲ ಅವ್ರು ಏನಂದರೆ ದೇಶ ರಕ್ಷಣೆ ಆಗಬೇಕಾಗಿದ್ದರೆ ಬುದ್ಧಿಬಲ ಮಾತ್ರ ಅಲ್ಲ ದೇಹಬಲ ಇರಲಿ ದುರ್ಬಲವಾದ ಶರೀರದಲ್ಲಿ ಜ್ಞಾನ ಇದ್ದು ಏನೂ ಉಪಯೋಗ ಇಲ್ಲ ಬಲಿಷ್ಠವಾದ ಶರೀರ ಬಲಿಷ್ಠವಾದ ಬುದ್ಧಿ ಇರಬೇಕು ಅಂತ ಎಲ್ಲ ಸನ್ಯಾಸಿ ಶಿಷ್ಯರಿಗೆ ಕೂಡ ರೆಸಿಡಿಂಗ್ ಕಲಿಸಿಕೊಟ್ಟಿದ್ದರು ಇದು ಏನಾಯಿತು ಸಾಮಾನ್ಯ ಎಲ್ಲರೂ ಇರೋದೇ ನಮ್ಮ ಗುರುಗಳಿಗೆ ವಯಸ್ಸಾಯಿತು ಈಗ ನಾವೇ ಗಟ್ಟಿ ಅಂತ ಒಂದು ಭಾವನೆ ಅವರ ಶಿಷ್ಯರಲ್ಲಿ ಬಂತು ಆಗ ಅವ್ರು ಏನು ಮಾಡಿದರು ಶಿಷ್ಯರನ್ನೆಲ್ಲ ಕರೆದರು ಅಪ್ಪ ನೀವೆಲ್ಲ ರೆಸ್ಲಿಂಗ್ ಕಲ್ತಿದ್ದೇನಲ್ಲ ಒಂದು ಡೆಮಾನ್ಸ್ಟ್ರೇಷನ್ ಮಾಡೋಣ ಈಗ ಅಂತ ಬೆರಳಿಟ್ಟರು ನೆಲದ ಮೇಲೆ ಇದನ್ನು ನೀವು ಒಬ್ಬರಾದರೆ ಒಬ್ಬರು ನೀವು 30 ಜನ ಒಟ್ಟಿಗೆ ಸೇರಿ ಅದು ಈ ಬೆರಳನ್ನು ನೆಲದಿಂದ ಕಿತ್ತು ಮೇಲೆ ತೆಗೀರಿ ಅಂತ ಯಾಕೆಂದರೆ ಅವರ ಅಹಂಕಾರ ಖಂಡಿಮೆ ಅಷ್ಟೇ ಮತ್ತೇನೂ ಅಲ್ಲ ಅವರಿಗೆ ತಾವು ಮಹಾಶಕ್ತಿವಂತರು ಅನ್ನೋ ಅಹಂಕಾರ ಬಂದಿತ್ತು ಬೆರಳಿಟ್ಟರೆ ಇವರಿಗೆ ಬೆರಳನ್ನು ನಾವು ಒಂದು ರೋಮ ಕೊಂಕಿಸುವುದು ಆಗಲಿಲ್ಲ ಎಲ್ಲ ತಲೆ ತಲೆ ಬಿದ್ದುಬಿಟ್ರು ಎಳಿಲಿಕ್ಕೆ ಹೋಗಿ ಆಮೇಲೆ ಹೇಳಿದರು ಅಪ್ಪ ರೆಸ್ಲಿಂಗ್ ಗೊತ್ತಿದೆ ಅಂತಂದರೆ ದೇಶ ರಕ್ಷಣೆಗೋಸ್ಕರ ಹೇಳಿಕೊಟ್ಟದ್ದು ಅದಕ್ಕೋಸ್ಕರ ಅಹಂಕಾರ ಮಾಡಬೇಡಿ ಒಂದೊಂದು ಸಂದರ್ಭದಲ್ಲಿ ಅವರ ಶಿಕ್ಷಣ ಅಹಂಕಾರ ಮಾಡಬೇಡಿ ಅದು ಆತ್ಮರಕ್ಷಣೆಗಲ್ಲ ದೇಶ ರಕ್ಷಣೆಗೋಸ್ಕರ ಇರುವಂಥದ್ದು ಅದಕ್ಕೋಸ್ಕರ ಮತ್ತೆ ಬದಲಿ ಹೋಗುವಾಗ ದಾರಿಯಲ್ಲಿ ಕಳ್ಳಕಾಕರು ಕಳ್ಳಕಾಕರು ಎದುರಾದಾಗ ಉಪೇಂದ್ರ ತೀರ್ಥರು ಕುತ್ತಿಗೆ ಮಠದ ಮೂಲಯತಿಗಳು ಅವರನ್ನು ಕರೆದು ಹೇಳಿದ್ರು ನೋಡಪ್ಪ ನಿನಗೆ ಕಲಿಸಿಕೊಟ್ಟಿದ್ದೇನಲ್ಲ ಈಗ ನಮ್ಮನ್ನೆಲ್ಲ ರಕ್ಷಣೆ ಮಾಡೋ ಹೊಣೆ ನೀನು ಕೊಟ್ಟಿದ್ದೇನೆ ಹೇಗೆ ರಕ್ಷಣೆ ಮಾಡ್ತೀವೋ ಕಳ್ಳಕಾಕರನ್ನು ಎದುರಿಸು ಅಂತ ಹೇಳಿಬಿಟ್ಟು ಇವರು ಕಳ್ಳಕಾಕರದ ಒಂದು ದೊಡ್ಡ ಪಡೆ ಇದೆ ಅವರೆಲ್ಲ ಕೊಡಲು ಹಿಡ್ಕೊಂಡು ಬಂದಿದ್ದರು ಇವರನ್ನು ಕಳಿಸಿಬಿಟ್ರು ಅಜ್ಜರು ಫೈಟ್ ಮಾಡುವಂಥ ನೀನು ಕಲಿತದ್ದನ್ನು ಈಗ ಉಪಯೋಗ ಮಾಡುವಂಥ ನನ್ನ ಬೆರಳ ಮೇಲೆ ಉಪಯೋಗ ಮಾಡೋದಲ್ಲ ಅವ್ರ ಮೇಲೆ ಉಪಯೋಗ ಮಾಡುವಂಥ ಆಗ ಅವರು ಹೋಗಿ ಆ ಕಳ್ಳರ ಪಡೆಯ ಒಬ್ಬನ ಕೈಯಿಂದ ಕೊಡಲೆಯನ್ನು ಕಸಿದುಕೊಂಡು ಅಷ್ಟೂ ಜನರನ್ನು ಸೋಲಿಸಿ ಓಡಿಸಿಬಿಡ್ತಾರೆ ಆವಾಗ ಗೊತ್ತಾಯಿತು ಯಾಕೆ ಆಚಾರ್ಯರು ಕಲಿಸಿದ್ದು ಅಂದರೆ ನಮ್ಮ ರಕ್ಷಣೆ ಅಲ್ಲ ಧರ್ಮದ ರಕ್ಷಣೆಗೋಸ್ಕರ ಅನ್ಯಾಯದ ವಿರುದ್ಧ ಹೋರಾಡೋದು ಕರ್ತವ್ಯ ಆಗುತ್ತೆ ನಮ್ಮದು ಅದಕ್ಕೋಸ್ಕರ ಇದು ಮಾಡಬೇಕು ಅಂತ ಹಾಗೆ ಒಂದೊಂದು ವಿಧದಲ್ಲೆಲ್ಲ ಎಲ್ಲ ವಿಧದಿಂದ ಅವರು ರೆಸ್ಲಿಂಗ್ ಕಲಿಸಿಕೊಟ್ರು ಆಮೇಲೆ ಅವರು ದೊಡ್ಡ ಸಂಗೀತಗಾರರಾಗಿದ್ದರು ಅವರು ಹೋದಲ್ಲೆಲ್ಲ ಉಪನ್ಯಾಸ ಆದಮೇಲೆ ಒಂದು ಹಾಡು ಹೇಳಿ ಅಂತ ಹೇಳ್ತೀನಿ ವಿದ್ಯಾಭೂಷಣರ ಹಾಗೆ ಒಂದು ಹಾಡು ಹೇಳಿ ಸ್ವಾಮಿ ಅಂತ ಹಾಡು ಹೇಳಿ ಅಂತ ಹೇಳ್ತಿದ್ದಂದ್ರೆ ಅಷ್ಟು ಚಂದ ಹಾಡುವರು ಹಾಡು ಕೇಳಿ ಕಡೆಗೆ ಎಲ್ಲಿ ತನಕ ಅಂದರೆ ಅವರು ಗೀತಾತ್ ಪುಷ್ಪ ಫಲಾವಾಪ್ತಿ ಅಂತ ಒಂದು ಮಾತು ಹೇಳ್ತಾರೆ ಹಾಡಿದರೆ ಗಿಡಗಳೂ ಸಂತೋಷ ಪಡ್ತವೆ ಬೇಗ ಚಿಗುರ್ತವೆ ಒಣಗಿದ ಗಿಡ ಕೂಡ ಚಿಗುರುತ್ತೆ ಅಂತ ಯಾರೋ ಕೇಳಿದ್ರು ನೀವು ಒಣಗಿದ ಚಿಗುರುತ್ತೆ ಅಂತ ಹೇಳಿದ್ದೀರಲ್ವಾ ಹಾಡಿ ತೋರಿಸಿ ನೋಡೋಣ ಅಂತ ಸರಿ ಒಂದು ಗಿಡದ ಬುಡದಲ್ಲಿ ಕೂತರು ಒಣಗಿದ ಬಳ್ಳಿ ಹಾಡಿದರು ಅದು ಅವ್ರ ಹಾಡು ಮುಗಿಯುವಾಗ ಚಿಗುರಿತ್ತು ಚಿಗುರು ಬಿಟ್ಟಿತ್ತು ಅದನ್ನು ತೋರಿಸಿ ಹೊರಟು ಹೋದರು ಹಾಗೆಯೇ ಒಂದು ಕಡೆ ಅವರು ಉತ್ತರ ಭಾರತದ ಸಂಚಾರ ಮಾಡುವಾಗ ಯಾರೋ ಒಬ್ಬ ರಾಜ ಇವೆಲ್ಲ ಬ್ರಾಹ್ಮಣರಿಗೆ ಬುದ್ಧಿ ಇಲ್ಲದೆ ಹೊಟ್ಟೆಪಾಡಿಗಾಗಿ ಮಾಡಿದಂಥ ಸಂಗತಿ ಏನು ವೇದದ ಮಂತ್ರದಿಂದ ಏನೇನೋ ಆಗುತ್ತೆ ಎಲ್ಲ ಸುಳ್ಳು ಅದಕ್ಕೆ ಔಷಧಿ ಮಂತ್ರ ಅಂತಿದೆ ವೇದದಲ್ಲಿ ಆ ಔಷಧಿ ಮಂತ್ರದಿಂದ ಜಪ ಮಾಡಿದರೆ ಅದು ಅಲ್ಲಿ ಅಲ್ಲಿ ಹೇಳಿರುವಂಥದ್ದು ಬೇರೆ ಆಚಾರ ಅದನ್ನು ಬೇರೆ ಟ್ವಿಸ್ಟ್ ಕೊಟ್ಟೋದಕ್ಕೆ ಆ ಔಷಧಿ ಮಂತ್ರದ ವಿನಿಯೋಗ ಏನು ಅಂದರೆ ಯಜ್ಞದಲ್ಲಿ ಯಾರಾದರೂ ಋತ್ವಿಜರಿಗೆ ರೋಗ ಬಂದರೆ ಅದರ ಪರಿಹಾರಕ್ಕೋಸ್ಕರ ಔಷಧಿ ಮಂತ್ರ ಜಪಿಸಬೇಕು ಅಂತಿರೋದು ಆದರೆ ಅದರಲ್ಲಿ ಧಾನ್ಯದ ಉಲ್ಲೇಖ ಇದೆ ಆ ಧಾನ್ಯವನ್ನು ಚಿಗುರಿಸುವಂಥ ಪ್ರಾರ್ಥನೆ ಇದೆ ಅದಕ್ಕೂ ಆಚಾರ್ಯ ಹೇಳಿದ್ರು ಏನು ನಿಮಗೆ ನೋಡಿದ್ರೆ ಇದೆಲ್ಲ ಬ್ರಾಹ್ಮಣರು ಡೋಂಗಿ ಇದು ವೇದ ಹೇಳಿದರೆ ಮಂತ್ರಕ್ಕೆ ಮಾವಿನಕಾಯಿ ಉರುಳುತ್ತಾ ಅಂತ ದೊಡ್ಡ ಗಲಾಟೆ ಮಾಡಿಬಿಟ್ಟಿದ್ದ ಆ ರಾಜ ಎಲ್ಲ ಬ್ರಾಹ್ಮಣರು ತಣ್ಣಗಾಗಿ ಕೊಟ್ಟಿದ್ದರು ಆಗ ಇವರು ಹೋದರು ಅಲ್ಲಯ್ಯ ಅವನು ಹೇಳಿದೆ ಇವ್ರ ಹತ್ರ ನಾನು ನಂಬೋಲ್ಲ ಈ ಸ್ವಾಮಿಗಳನ್ನೆಲ್ಲ ಯಾಕಂದರೆ ವೇದ ಮಂತ್ರ ಹೇಳಿದರೆ ಧಾನ್ಯ ಚಿಗುರುತ್ತೆ ಅಂತ ನಾನು ನಂಬೋಲ್ಲ ಅಂತ ಅಲ್ಲಪ್ಪ ನಿನಗೆ ಯೋಗ್ಯತೆ ಇಲ್ಲ ಚಿಗುರಲಿಲ್ಲ ಅಂತ ವೇದ ಮಂತ್ರಕ್ಕೆ ಯಾಕೆ ಬೈತೀಯ ಅದು ಚಿಗುರಬೇಕು ಅಂದರೆ ಅದು ಯೋಗ್ಯತೆ ಇರಬೇಕು ಯಾರೋ ಯೋಗ್ಯತೆ ಇಲ್ದಿದ್ದವನು ಮಾಡಿದರೆ ಆಗಲಿಲ್ಲ ಅಂತ ಅದಕ್ಕೆ ಯಾಕೆ ವೇದ ಮಂತ್ರವನ್ನು ಬೈತೀಯ ಅಂದರೆ ನೀವು ಮಾಡಿ ತೋರಿಸಿಲ್ಲ ತೋರಿಸ್ತೀನಿ ಅಂದರು ಆ ಮುದುಗ ಹೆಸರು ಬೇಳೆ ಹಸಿರು ಬೇಳೆ ಅಂತಂದು ಕೈಯಲ್ಲಿ ಇಟ್ಕೊಂಡ್ರು ಆ ಇಡೀ ಸೂಕ್ತ ಪಠನೆ ಮಾಡಿದರು
ಅಂತ ಅಲ್ಲಿ ಚಿಗುರು ಬಿಟ್ಟಿತ್ತು. ನೋಡಯ್ಯ, ಯೋಗ್ಯತೆ ಇದ್ದವ್ರು ಹೇಳಿದ್ರೆ ಆಗತ್ತೆ, ನಿಮ್ಮ ಯೋಗ್ಯತೆ ಅಯೋಗ್ಯರು, ಅಯೋಗ್ಯರು ಒಂದು ಕೂತ್ಕೊಂಡು ಆಗಲಿಲ್ಲ ಆಗಲಿಲ್ಲ ಅಂದರೆ ಮತ್ತೆ ಒಂದು ಪರೀಕ್ಷೆಗೆ ಕೂಡಬೇಕಾಗಿದ್ದರೆ ಅವನ ಯೋಗ್ಯತೆಯನ್ನು ಟೆಸ್ಟ್ ಮಾಡ್ತಾರೆ. ವೇದ ಮಂತ್ರ ಹೇಳಲಿಕ್ಕೆ ಟೆಸ್ಟ್ ಬೇಡುವ, ಒಟ್ಟಿಗೆ ಯಾರಾದರೂ ಹೇಳಿದ್ರೆ ಆಗಲಿ ಅಂತ ಹೇಳೋದಾ? ಇವತ್ತಿನ ಸಮಸ್ಯೆ ಅದು. ಏನಂದರೆ ಚಾಲೆಂಜ್ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಉಂಟು. ಐನ್ಸ್ಟೈನ್ ವಿರುದ್ಧ ಯಾವ ಮಗುವು ಚಾಲೆಂಜ್ ಮಾಡ್ಬೋದು, ಆದರೆ ಉತ್ತರ ಕೊಟ್ಟರೆ ಅರ್ಥ ಆಗತ್ತೆ ಮಗುವಿಗೆ. ಏ ಐನ್ಸ್ಟೈನ್ ಹೇಳಿದ್ರೆ ಒಪ್ಪಲ್ಲ ಅಂತ ಯಾವ ಮಗು ಹೇಳ್ಬೋದು? ದೊಡ್ಡ ಸಮಸ್ಯೆ ಏನಂದರೆ, ಇವತ್ತು ನಾನು ತುಂಬ ಕಡೆ ಇದನ್ನು ಅನುಭವಿಸ್ತೇನೆ. ಎಷ್ಟೋ ಜನ ಪ್ರಶ್ನೆ ಮಾಡ್ತಾರಲ್ಲ, ದೇ ಆರ್ ನಾಟ್ ಈವನ್ ಕಿಂಡರ್ ಗಾರ್ಟನ್ ಸ್ಟೂಡೆಂಟ್ಸ್ ಟು ಫಿಲಾಸಫಿ. ಫಿಲಾಸಫಿಗೆ ಸಂಬಂಧಪಟ್ಟು ನೋಡಿದರೆ ಅವರಿಗೆ ಕಿಂಡರ್ ಗಾರ್ಟನ್ ಸ್ಟೂಡೆಂಟ್ ಆಗುವ ಅರ್ಹತೆ ಇರೋದಿಲ್ಲ, ಆದರೆ ಭಾರಿ ಪ್ರಶ್ನೆ ಮಾಡ್ತಾರೆ, ಉತ್ತರ ಕೊಡೋದು ಕಷ್ಟ ಆಗುತ್ತೆ ನಮಗೆ. ಯಾಕೆಂದರೆ ಕಿಂಡರ್ ಗಾರ್ಟನ್ ಸ್ಟೂಡೆಂಟ್ಸ್ಗೆ ಐನ್ಸ್ಟೈನ್ ಥಿಯರಿ ಎಕ್ಸ್ಪ್ಲೈನ್ ಮಾಡಿದೆ ಹೇಳಿ, ತುಂಬ ಕಷ್ಟ ಆಗುತ್ತೆ. ಉತ್ತರ ಗೊತ್ತಿಲ್ಲ ಅಂತ ಹೇಳಲಿಕ್ಕೂ ಆಗೋದಿಲ್ಲ, ಗೊತ್ತಿದೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಅಪ್ಪ ನೀನು ಅನುಭವಿಸು, ಬೆಳೆದ್ಕೊಂಡು ಬಾ, ಸ್ವಲ್ಪ ಬೆಳೆದುಕೊಂಡು ಬಾ, ಬೆಳೆದ ಮೇಲೆ ಅರ್ಥ ಆಗುತ್ತೆ, ಇಲ್ಲ ನಿನಗೆ ಅರ್ಥ ಆಗೋಲ್ಲ ಅಂತ ಹೇಳಬೇಕಾಗುತ್ತೆ. ಎಷ್ಟೋ ಸಂಗತಿಗಳನ್ನ ಒಮ್ಮೆಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗೋದಿಲ್ಲ. ಫಿಲಾಸಫಿ ಅರ್ಥ ಆಗಬೇಕಾಗಿದ್ದರೆ ಎಷ್ಟೋ ಸಂಸ್ಕಾರ ಬೇಕು. ನಾನು ಉಪನಿಷತ್ ಪಾಠ ಮಾಡ್ತಾ ಇದ್ದಾಗ ಉಡುಪಿಯಲ್ಲಿ ಮಣಿಪಾಲದಿಂದ ಒಬ್ಬರು ಹೆಣ್ಮಗಳು ಬರ್ತಿದ್ದರು. ಅವರು ನಾನು ಪ್ರತಿ ಭಾನುವಾರ ಮಾಡ್ತಾಯಿದ್ದೆ, ಭಾನುವಾರ ಬರ್ತಾಯಿದ್ದು, ಭಾನುವಾರ ಬಂದರೆ ನಾನು ರೆಕಾರ್ಡ್ ಮಾಡ್ತಿದ್ದು, ಅರ್ಥ ಆಗ್ತಿರ್ಲಿಲ್ಲ ಅಂತ ಹೇಳ್ತೀವಿ, ಏ ಮುಂದಿನ ವಾರ ಹೋಗಬಾರ್ದು, ಏ ಅರ್ಥ ಆಗೋಲ್ಲ ಅಂತ ವಾಪಸ್ ಹೋಗ್ತೀವಿ. ಮಣಿಪಾಲದಿಂದ ಬರಬೇಕು ಉಡುಪಿ ಅಂಬಲ್ಪಾಡಿಗೆ. ಸರಿ, ನೆಕ್ಸ್ಟ್ ಭಾನುವಾರ ಬಂದಾಗ ಸೆಕೆಂಡ್ ವೀಕು, ಈ ಭಾನುವಾರ ಹೋಗೋಣ, ಅರ್ಥ ಆಗುತ್ತೋ ನೋಡೋಣ ಅಂತ. ಆವತ್ತು ಬಂದರು, ಆವತ್ತು ಅರ್ಥ ಆಗಲಿಲ್ಲ, ಇದು ಅವಳು ಹೇಳಿದ್ದು. ಎರಡನೇ ಭಾನುವಾರ ಅರ್ಥ ಆಗಲಿಲ್ಲ, ಇನ್ನೂ ಹೋಗಬಾರ್ದು ಅಂತ ವಾಪಸ್ ಹೋದ್ರು. ಮುಂದೆ ಭಾನುವಾರ ಮೂರನೇ ವಾರ ಕೇಳಿ ನೋಡೋಣ ಅರ್ಥ ಆಗ್ತೋಣ, ಮೂರನೇ ವಾರ ಹೀಗೆ ಐದು ಆರು ವಾರ ಅರ್ಥ ಆಗಲಿಲ್ಲ, ಅರ್ಥ ಆಗಲಿಲ್ಲ, ಇನ್ನು ಹೋಗೋದು ಬೇಡ ಅಂತ ಹೋಗೋದು. ಬಟ್ ಭಾನುವಾರ ಬಂದವಳು ಈಗ ಅರ್ಥ ಆಗತ್ತಾ? ಹೀಗೆ ಆರೇಳು ವಾರ ರೆಗ್ಯುಲರ್ ಬಂದ ಮೇಲೆ ಅರ್ಥ ಆಗಿ ಶುರುವಾಯಿತು, ಈಗ ಬಿಡ್ಲಿಕ್ಕೆ ಮನಸ್ಸು ಬರೋದಿಲ್ಲ. ಹಾಗಾಗಿ ಯಾವುದೇ ಒಂದು ಸಂಗತಿ ನನಗೆ ತೀರ ಅಪರಿಚಿತವಾದ ವಿಷಯ ಒಮ್ಮೆಗೆ ಹೇಳಿದ್ರೆ ಅರ್ಥ ಆಗೋದು. ಅದು ಅದು ಒಂದು ಸ್ವಲ್ಪ ಅದು ಮೈಂಡಿಗೆ ಅದು ಪರಿಚಯ ಆಗೋವರೆಗೆ ಅದನ್ನು ಅದು ಗ್ರಾಸ್ ಮಾಡೋದಿಲ್ಲ. ಅದು ಮತ್ತೆ ಅರ್ಥ ಆಗಿಸುವಾದ್ಮೇಲೆ ಮತ್ತೆ ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ, ಮತ್ತೆ ಕೇಳ್ಕೊಂಡು ಹೋಗುತ್ತೆ. ಹಾಗೆ ನಿರಂತರ ಅದನ್ನು ವೇದವ್ಯಾಸರು ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ, ಆವೃತ್ತಿ ಹಿ ಅಸಕೃತ ಉಪದೇಶ ಆತು ಅಂತ. ಒಂದು ಸರ್ತಿ ಕೇಳಿದ್ದಲ್ಲ ಅಂತ ಬಿಡಬೇಡ ಅಂತ. ಒಂದು ಸಂಗತಿಯನ್ನು ನೂರು ಬಾರಿ ಕೇಳು ಅಂದರೆ ಅದು ಗಟ್ಟಿಯಾಗಿ ಕೊಡುತ್ತೆ. ಕೇಳಿಕ್ಕೆ ಒಮ್ಮೆ ಕೇಳಿದ್ದು ಒಂದು ಬಿಟ್ಟುಬಿಟ್ರೆ ಮರೆತೇ ಹೋಗುತ್ತೆ. ಆ ನಿರಂತರ ಆ ರಿಪಿಟೇಷನ್ ಬೇಕು ಅಂತ. ಆವೃತ್ತಿ ರೀಇಟರೇಷನ್, ಅದು ರಿಪಿಟೇಷನ್ ಅಲ್ಲ, ರೀಇಟರೇಷನ್ ಅದು ಬೇಕು. ಅಭ್ಯಾಸ ನಿರಂತರ ಬೇಕು ಅಂತ. ಹಾಗೆ ಆ ರೀತಿ ಆಚಾರ್ಯರು ಯಾವ್ದು ವಿಷಯ ಬಂತು, ಬಳ್ಳಿ ಇದಾಯಿತು, ಅದೇ ಸಂಗೀತ ಆಯಿತು. ಹಾಗೆ ಅವರು ಆಚಾರ್ಯರು ಎಲ್ಲ ಪ್ರತಿಯೊಂದು ವಿಷಯದಲ್ಲಿ ಯಾವ ವಿಷಯ ಪ್ರಶ್ನೆ ಬಂದರೆ ಆ ವಿಷಯ. ಆಮೇಲೆ ತಮಾಷೆ ಏನು ಅಂದರೆ, ಆಚಾರ್ಯರಿಗೆ ಯಾವುದರಲ್ಲಿ ಆಸಕ್ತಿ ಇರಲಿಲ್ಲ, ಆದರೆ ಎಲ್ಲರೂ ಬಂದು ಆಚಾರ್ಯರಿಗೆ ಬೆಲೆ ಮಾಡುವ ಜರಿಪಟ್ಟೆ ಪೀತಾಂಬರ ಎಲ್ಲ ತಂದು ಅರ್ಪಣೆ ಮಾಡೋದಂತೆ. ಏನು ಮಾಡಬೇಕು, ಆಚಾರ್ಯರಿಗೆ ಅದರಲ್ಲಿ ಆಸಕ್ತಿ ಇಲ್ಲ, ಕಡೆಗೆ ಅದನ್ನು ತೊಟ್ಕೊಳ್ತಿದ್ರಂತೆ. ಅವ್ರು ಕೊಟ್ಟವರಿದ್ರು ತೊಟ್ಕೊಂಡು ಖುಷಿ ಆಯ್ತಾ ನಿಮಗೆ ಅಂತೇಳಿ, ಯಾರು ಕೊಟ್ಟರು ಅವ್ರ ಮುಂದೆ ಅದನ್ನು ತೊಟ್ಕೊಂಡು ಸಂತೋಷ ಆಯ್ತಾ ನಿಮಗೆ ನೋಡಿ ಹೀಗೆ ಅಂತೇಳಿ ತೆಗೆದು ಬಿಸಾಡ್ತಿದ್ರಂತೆ. ಆಮೇಲೆ ಇದೇ ಥರ ಅವರಿಗೆ ಎಷ್ಟು ಚಾಲೆಂಜ್ಗಳು ಬಂತು ಅಂತಂದರೆ, ತುಂಬ ವಿರೋಧಿಗಳಿದ್ದರು ಅವ್ರ ಮೇಲೆ. ವಿಚ್ ಕ್ರಾಫ್ಟ್ ಪ್ರಯೋಗ ಆಯಿತು, ಅವ್ರನ್ನ ಸಾಯಿಸಿಬಿಡಬೇಕು ಅಂತ ಕೃತ್ರಿಮ ಪ್ರಯೋಗ ಮಾಡಿದ್ದಾರೆ. ರೆಸ್ರನ್ಸನ್ನು ಕಳಿಸಿ ಅವರು ಕುತ್ತಿಗೆ ಹಿಚ್ಚಿ ಕೊಲಿಸಬೇಕು ಅಂತ. ಅವರು ಒಬ್ಬರು ಬ್ರದರ್ಸ್, ಐ ಮೀನ್ ಕೊಡಿಂಜಾಡಿ ಬ್ರದರ್ಸ್ ಅಂತ ಹೇಳ್ತಾರೆ. ಕೊಡಿಂಜಾಡಿ ಅಂತ ಕುಲ ಈಗ ಯಾರೂ ಇಲ್ಲ, ಕೊಡಂಚರು ಅಂತಿದ್ದಾರೆ, ಅವರೇ ಕೊಡಿಂಜಾಡಿ ಅನ್ನೋ ಗೊತ್ತಿಲ್ಲ. ಅವರು ಅವರಿಬ್ಬರು ರೆಸ್ಲರ್ಸು. ಅವರು ಎಂಥ ರೆಸ್ಲರ್ಸು ಅಂದರೆ, ಅವರ ಕಥೆ ಹೇಳ್ತಾರೆ ಮಧ್ವಜದಲ್ಲಿ, ಅವರು ದೇವಸ್ಥಾನಕ್ಕೆ ಧ್ವಜಸ್ತಂಭ ಬೇಕು. ಅದು ಎಷ್ಟು ದೊಡ್ಡ ಮರ ಬೇಕು ನಿಮ್ಗೆ ಗೊತ್ತಿದೆ. ಅದನ್ನು ಕಾಡಿನಿಂದ ಅಂಥ ಒಂದು ಮರವನ್ನು ಕಡಿದು ಒಬ್ಬರೇ ಹೇಳ್ಕೊಂಡು ಬಂದಿದ್ದಂತೆ, ಅಂಥ ರೆಸ್ಲರ್ ಅವರು. ಆಮೇಲೆ ಅವರನ್ನು ಇಲ್ಲಿ ಕಳಿಸಿದ್ದಾರೆ ಮಧ್ವಾಚಾರ್ಯ. ಅವರು ಭಾರಿ ಅವರು ತುಂಬ ಔದ್ಧತ್ಯ ಮಾಡ್ತಾ ಇದ್ದಾರೆ ಅಂದರೆ, ಈ ಸ್ಮಾರತರಿಗೆಲ್ಲ ತುಂಬ ಸಂಕಟ ಆಗಿಬಿಟ್ಟಿದೆ.
ಅವ್ರಿಗೇನು ಮಾಡಿದ್ರು ನಮ್ಗೆ ಸಿಗ್ತಾ ಇಲ್ಲ, ಒಂದ್ಸರ್ತಿ ಅವ್ರ ಕುತ್ತಿಗೆ ಹಿಚ್ಚಿಗೆ ಬಿಡಿ ಅಂತ. ಗುರು ಸೇವೆ, ನಮ್ಮ ಗುರು ಸೇವೆ ಮಾಡಬೇಕು ಅಂತ ಹೇಳಿ ಹೋಗಿ ಕುತ್ತಿಗೆ ಹಿಡ್ಕೊಳ್ಳಿ, ಮುಂದೆ ಅಂತ ಹೇಳಿದ್ರು ಹಿಡ್ಕೊಳ್ಳಿ ಕುತ್ತಿಗೆ ಹಿಡ್ಕೊಳ್ಳಿ, ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಒತ್ತರಿ. ಟೆಸ್ಟ್ ಯಾವುದು ಗೊತ್ತಿಲ್ಲ, ನಾನು ವೇದವಂತರನ್ನು ಉಚ್ಚಾರ ಮಾಡ್ತೇನೆ, ನೀವು ನಾನು ಹೇಳುವುದಕ್ಕೆ ನನಗೆ ಉಸಿರು ಕಟ್ಟಿ ನಾನು ಸ್ಟಾಪ್ ಮಾಡಬೇಕು, ಅಲ್ಲಿವರೆಗೆ ಒತ್ತಿ ನಾನು ಹೇಳ್ತಾ ಇರ್ತೇನೆ. ಅವರು ಹೇಳ್ತಾ ಇದ್ದಾರೆ, ಇವ್ರು ಓದ್ತಾ ಇದ್ದಾರೆ, ಒತ್ತಿ 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 ಇವ್ರಿಗೆ ಬೆವತ್ತು, ಇವ್ರ ಕೈ ಜಾರಿ ಹೋಯ್ತು, ಆ ಗ್ರಿಪ್ ತಪ್ಪಿ ಹೋಯ್ತು, ಅವರು ವೇದವಂತ ನಡೆಸಲಿಲ್ಲ. ಕಡೆಗೆ ಅವರು ತಮಾಷೆ, ಅವ್ರು ವಿದ್ಯಾರ್ಥಿ ಹೇ ಸ್ವಲ್ಪ ಗಾಳಿ ಹಾಕ್ರಪ್ಪ ಅವರಿಗೆ, ವಿರೋಧ ಎಲ್ಲಿ ಹೋದ್ರು ವಿರೋಧ ಆಚಾರ್ಯರಿಗೆ, ಅವ್ರಿಗೆ ಸ್ವಲ್ಪ ಗಾಳಿ ಹಾಕ್ರಪ್ಪ ಯಾಕೋ ಬಿದ್ದುಬಿಟ್ಟಿದ್ದಾರೆ ಅಂತ ಎಬ್ಬಿಸಿ ಆಮೇಲೆ ಅವ್ರ ಹತ್ರ ಹಾಗೆ ಹೇಳ್ತಾರೆ, ನೀವು ಅದು ಬೇಡ, ಒಂದು ರೋಮ ಕೊಂಕಿಸಿ ಸಾಧ್ಯ ಇದ್ರೆ ಒಂದು ಬೆರಳು ಒಂದು ರೋಮ ಕೊಂಕಿಸಿ. ಆಮೇಲೆ ಅಷ್ಟಾದ್ಮೇಲೆ ವಿನೋದ ಅವಳು ಏನು ಮಧ್ವಾಚಾರ ಭಾರಿ ಹಾರಡು ಭಾಳ ಗಟ್ಟಿ ಕಬ್ಬಿಣದ ಹಾಗಿದ್ದಾರೆ ತಿಳ್ಕೊಂಡಿದ್ದಾರೆ, ಇಲ್ಲಪ್ಪ ನಾನು ಭಾರಿ ಹಗುರದ ಮನುಷ್ಯ ಅಂತ ಒಂದು ಮಗುವನ್ನು ಬರ್ಲಿಕ್ಕೆ ಹೇಳಿದಂತೆ, ಬಾರಪ್ಪ ಅದರ ಹೆಗಲ ಮೇಲೆ ಕೂತು ನಾಲ್ಕು ಪ್ರದಕ್ಷಿಣೆ ಬಾ ದೇವಸ್ಥಾನಕ್ಕೆ ಅಂತ ಅವ್ನು ಚೆನ್ನಾಗಿ ಪ್ರದಕ್ಷಿಣೆ ಬಂದ. ನೋಡಿ ಎಷ್ಟು ಹಗುರ ಇದೆ, ನಾನು ಭಾಳ ಸಣ್ಣ ಮನುಷ್ಯ, ನಾನು ಏನು ಅಂತ ಹಾರಲ್ಲ ಅಂದರೆ ಅಣಿಮಾದ ಸಿದ್ಧಿ ಲಘು ಹಗುವಿಗೆ ಹೂವಿಗಿಂತ ಹಗುರ ಆಗಬಲ್ಲವರು, ಬೆಟ್ಟಕ್ಕಿಂತ ಭಾರವಾಗಬಲ್ಲವರು, ಯಾವ ಸಂದರ್ಭದಲ್ಲಿ ಹೇಗೆ ಬೇಕೆಂದ್ರೆ ಹಾಗೆ ಬಹಳ ವಿಚಿತ್ರ ನಡ್ಕೊಂಡಂತಹ ಆಚಾರ್ಯರವರು. ಈ ರೀತಿ ಅನೇಕ ಸಂದರ್ಭಗಳಲ್ಲಿ ಎಲ್ಲಿ ಎಲ್ಲಿ ಏನೇನು ಚಾಲೆಂಜ್ ಬಂತು, ಗಂಗಾ ನದಿ ದಾಟಬೇಕು, ಫೆರಿ ಕ್ರಾಸ್ ಇಲ್ಲ, ಆ ಕಡೆ ಮುಸ್ಲಿಂ ರಾಜ್ಯ ಈ ಕಡೆ ಹಿಂದೂ ರಾಜ್ಯ, ಯಾರು ಆ ಕಡೆ ಹೋಗುವ ಹಾಗಿಲ್ಲ, ಇವ್ರು ಹೇಳಿದ್ರು ನಾನು ಬರ್ತೀನಿ ನನ್ನ ಹಿಂದೆ ಬನ್ನಿ ಅಂತ ನದಿಗೆ ಇಳಿದ್ಬಿಟ್ರು. ಆಚಾರ್ಯರು ನಡ್ಕೊಂಡು ಹೋದರು, ಉಳಿದವರು ಎಲ್ಲ ನದಿಯಲ್ಲಿ ನೀರೇ ಇಲ್ಲ ಅಂತ ಅನ್ಸು. ಆಚೆ ದಡಕ್ಕೆ ಹೋಗುವಾಗ ಅಲ್ಲಿ ಮುಸ್ಲಿಂ ಸೈನಿಕರು ನಿಂತಿದ್ದಾರೆ, ಮುಸ್ಲಿಂ ಸೈನಿಕರು ನಿಂತು ಮೇಲೆ ಬಂದರೆ ಕೊಂದು ಬಿಡ್ತೇವೆ ಜಾಗ್ರತೆ ಅಂತ ಅವ್ರು ಹಿಡ್ಕೊಂಡ್ರೆ ಇವರು ಹೆದರಬೇಡಿ ಅಂತಾರೆ ಅವರಿಗೆ, ನಾವು ಸನ್ಯಾಸಿಗಳಪ್ಪ ನೀವು ಯಾಕೆ ಹೆದರ್ತೀರಿ, ಏನು ಹೆದರಬೇಡಿ ನಾವೇನು ಮಾಡೋಲ್ಲ ನಿಮ್ಗೆ ಮೇಲೆ ಬಂದುಬಿಟ್ಟು. ಅವ್ರನ್ನ ಹಿ ವಾಸ್ ಅಂಡರ್ ಅವರು ಅರೆಸ್ಟ್, ಅವಂಥರ ಹೋಮ್ ಅರೆಸ್ಟ್ ಅಂತ ಹೇಳ್ತಾರೆ, ಅವ್ರನ್ನ ದಿಗ್ಬಂಧನ ಮಾಡಿ ರಾಜರ ಹತ್ರ ಕರ್ಕೊಂಡು ಹೋದರು. ಆ ರಾಜ ಕೇಳಿದ, ಅಲ್ಲಪ್ಪ ನಿಮ್ಮ ಪುರಾಣಗಳಲ್ಲಿ ಯಮಭಟರು ಅಂತ ಏನೋ ವರ್ಣನೆ ಉಂಟು, ಅದಕ್ಕಿಂತ ಭಯಂಕರ ನಮ್ಮ ಭಟರು, ಅವರು ಬಂದು ನಿಮ್ಮ ಮತ್ತಿಗೆ ಹಾಕಿದಾಗ ನೀವು ಹೆದರಲ್ಲಿ ಹೇಗೆ ಬಂದ್ರಿ ನೋಡಿ. ಅವರು ಉತ್ತರ ಕೊಟ್ಟ ರೀತಿ ಅದ್ಭುತ. ಯೋಸೌ ದೀಪ ವಿಶ್ವದೀಪ ಪ್ರದೀಪ್ತ, ನೋಡಪ್ಪ ಮೇಲೆ ಕಾಣ್ತಾ ಇದ್ದಾನಲ್ಲ ಭಗವಂತ ಬೆಳಕು ಸೂರ್ಯ ನಾರಾಯಣ, ಅವನು ಮಕ್ಕಳಲ್ವ ನಾವೆಲ್ಲ, ಅಂದರೆ ನೀನು ದೇವ್ರ ಮಗ ನಾನು ದೇವ್ರ ಮಗ, ವಿ ಆರ್ ಬ್ರದರ್ಸ್, ನಾವು ಯಾಕೆ ಹೆದರಬೇಕು ನಿನಗೆ ಅಂತ ಕೇಳ್ಬೋದು ಮುಸ್ಲಿಂ ಮಗತ್ತ, ನಾವೆಲ್ಲರೂ ಒಂದೇ ದೇವರ ಮಕ್ಕಳು ಅಂತ. ಅವನಿಗೆ ಭಾರಿ ಆಶ್ಚರ್ಯ ಆಗೋಯ್ತು, ಅವನೇನು ತಿಳ್ಕೊಂಡ ಇವರೆಲ್ಲ ವಿಷ್ಣುವಿನ ಮಕ್ಕಳು ನಾವು ಅಲ್ಲಾಹುವಿನ ಮಕ್ಕಳು ಅಂತ ಹೇಳ್ಕೊಂಡು, ಅಂದರೆ ಅಲ್ಲಾಹು ಅಂತ ಒಬ್ಬ ವಿಷ್ಣು ಅಂತ ಒಬ್ಬ ಇಲ್ಲಪ್ಪ, ಎಲ್ಲರಿಗೂ ಒಬ್ಬನೇ ದೇವರಿರೋದು, ನಿನ್ನ ಭಾಷೆಯಲ್ಲಿ ನೀನು ಕರಿತೀ ನಮ್ಮ ಭಾಷೆಯಲ್ಲಿ ನಾವು ಕರಿತೇವೆ, ಎಲ್ಲ ದೇವರು ಎಲ್ಲರಿಗೂ ಒಬ್ಬನೇ ದೇವರಲ್ವಾ, ಅದೇ ದೇವರ ಮಕ್ಕಳಲ್ವಾ ನಾವು, ನಾವೆಲ್ಲ ವಿ ಆರ್ ಬ್ರದರ್ಸ್ ಅಂತ ಹೇಳ್ಬಿಟ್ಟು ಅದನ್ನು ಯಾವ ಭಾಷೆಯಲ್ಲಿ ಹೇಳಿದ್ದು, ಅವನು ಅರೇಬಿಕ್ ಭಾಷೆಯಲ್ಲಿ ಹೇಳಿದ್ದಾರೆ ಅವನ ಹತ್ರ ಹೋಗಿ, ಅವನಿಗೆ ಆಶ್ಚರ್ಯ ಆಗೋಯ್ತು. ಆಶ್ಚರ್ಯ ಹೋಗ್ತಾನೆ, ಹಿಂದೂ ಸನ್ಯಾಸಿಗಳು ಎಷ್ಟು ವಿಶಾಲ ದೃಷ್ಟಿ ಇದ್ದವರು ನನಗೆ ಗೊತ್ತೇ ಇರಲಿಲ್ಲ, ನಿಮ್ಮ ನಿಮ್ಮಂಥ ಒಬ್ಬ ಸನ್ಯಾಸಿನೇ ಕಂಡಿಲ್ಲ, ನೀವಿಲ್ಲೇ ಇರಿ, ನಿಮ್ಗೆ ಎಷ್ಟು ಬೇಕಾದ್ರೆ ಜಮೀನು ಕೊಡ್ತೇನೆ, ಇಲ್ಲೇ ನಿಮ್ಮ ಮಠ ಕಟ್ಟಿಕೊಂಡಿರಿ ಅಂತ ಹೇಳಿಬಿಟ್ಟ. ಅವನು ಅಷ್ಟು ಇಂಪ್ರೆಸ್ಡ್ ಆಗಿಬಿಟ್ಟ. ಅವರು ಈಗಿನ ಸ್ವಾಮಿಗಳಾದರೆ ರಿಜಿಸ್ಟ್ರೇಷನ್ ಮೊದಲು ಮಾಡಿಸಿ ಮತ್ತೆ ಹೋಗ್ತೇವೆ ಬದಲು ಹೇಳ್ತೇವೆ, ಅವ್ರು ಹೇಳಿದ್ರು ನಮ್ಮ ಮಠ ಕಟ್ಟಿಕೊಂಡು ಏನಾಗುತ್ತೆ. ಮಧ್ವಾಚಾರ್ಯರು ಯಾವ ತಮ್ಮ ಶಿಷ್ಯರಿಗೆ ಕೂಡ ಮಠ ಕಟ್ಟಿಕೊಡಲಿಲ್ಲ, ತಾನು ಮಠವನ್ನು ಉಪಯೋಗಿಸಲಿಲ್ಲ, ತಮ್ಮ ಶಿಷ್ಯರಿಗೆ ಮಠ ಕಟ್ಟಿಕೊಡಲಿಲ್ಲ, ಮಠ ಕಟ್ಟಿಕೊಂಡು ಏನಾಗಬೇಕಾಗಿದೆಪ್ಪ ನಮಗೆ ಮಠ ಇಟ್ಟ ಏನು ಬೇಡ ಅಂತ ಕೊಟ್ಟೋಗ್ಬಿಟ್ರು. ಅವರು ಬದಲಿ ಹೋಗ್ಲಿಕ್ಕೆ ನಿಮ್ಮ ಸೈನಿಕರು ತೊಂದರೆ ಮಾಡದಿದ್ದರೆ ಸಾಕು, ನಮಗೇನು ಮಠ ಬೇಡ ಅಂತ ಹೊರಟೋಗ್ಬಿಟ್ರು. ಹೀಗೆ ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೊಳ್ಬೇಕು, ಆ ಸಮಯ ಪ್ರಜ್ಞೆ, ಲೌಕಿಕವಾದ ಸಾಮಾಜಿಕ ಪ್ರಜ್ಞೆ ಅದ್ಭುತ. ಹಾಗೆ ಬದರಿ ಹೋದರು, ಬದರಿ ಹೋಗಿ ಅವರು ತನ್ನ ಗ್ರಂಥ ಮೊದಲು ರಚನೆ ಮಾಡಿದ್ದವರು ಗೀತಾ ಭಾಷ್ಯ, ಆಮೇಲೆ ಬ್ರಹ್ಮಸೂತ್ರ ಭಾಷ್ಯ, ಅದನ್ನು ವೇದವ್ಯಾಸರಿಗೆ ಅರ್ಪಣೆ ಮಾಡ್ತಾರೆ. ಆವಾಗ ವೇದವ್ಯಾಸರು ಒಂದು ಮಾತು ಹೇಳ್ತಾರೆ ಅವರಿಗೆ, ಮಹಾಭಾರತಕ್ಕೆ ವ್ಯಾಖ್ಯಾನ ಬರೆಯಪ್ಪ ಅಂತ. ನರನಾರಾಯಣರು ಆಶ್ರಮದಲ್ಲಿ ಬಂದ ಆದೇಶ ಅದು ಮಹಾಭಾರತಕ್ಕೆ, ಯಾಕೆಂದರೆ ಮಹಾಭಾರತ ಜನ ತಪ್ಪಾಗಿ ಅರ್ಥ ಮಾಡಿಕೊಳ್ತಾ ಇದ್ದಾರೆ, ಮಹಾಭಾರತ ರಚನೆಯಾದದ್ದು ವ್ಯರ್ಥ ಆಗ್ತಾ ಇದೆ, ಅದರ ನಿಜವಾದ ಅರ್ಥವನ್ನು ಜನಕ್ಕೆ ಮುಟ್ಟಿಸುವ ಕೆಲಸವನ್ನು ಮಾಡುವಂತ. ಅವ್ರು ಹೇಳ್ತಾರೆ ಯಾಕೆ ಹೋಗಬೇಕಾ, ನಾನು ಇಲ್ಲೇ ಇದ್ಬಿಡ್ತೇನೆ, ನಿಮ್ಮ ಹತ್ರ ನನಗೆ ಹೋಗ್ಲಿಕ್ಕೆ ಆಸಕ್ತಿ, ಯಾಕಂದರೆ ಜನರಿಗೆ ಸತ್ಯ ಕೇಳುವ ಆಸಕ್ತಿ ಇಲ್ಲದ ಜನರ ಮುಂದೆ ಯಾಕೆ ಸತ್ಯ ಹೇಳಬೇಕು,
ಅಂತ. ಆಗ ಇಲ್ಲಪ್ಪ, ಸತ್ಯಗಳು ಆಸಕ್ತಿ ಇರುವ ಸಜ್ಜನರಿಗೋಸ್ಕರ ಆದರೂ ನೀನು ಹೋಗಿ ಅದನ್ನು ಹೇಳಬೇಕು. ದುರ್ಜನರು ಇರಬಹುದು, ಆದರೆ ಸಜ್ಜನರು ಇದ್ದಾರಲ್ಲ ಲೋಕದಲ್ಲಿ, ಅವರಿಗಾದರೂ ಆ ಸತ್ಯ ತಿಳಿಬೇಕನ್ನುವ ಕಾತರತೆ ಇದೆ, ಅದನ್ನು ನೀನು ತಣಿಸಬೇಕು, ನೀನು ಅದಕ್ಕೆ ಹೋಗಬೇಕು ಅಂತೇಳಿ ಬರ್ತಾರೆ. ಅದಕ್ಕೆ ಹೋಗೋ ಮುಂಚೆ ಒಂದು ಶ್ಲೋಕ ಬರೆದಿಟ್ಟು ಹೋಗ್ತಾರೆ ಅವರು ವೇದವ್ಯಾಸಾಶ್ರಮಕ್ಕೆ ಹೋಗುವಾಗ. ಯಾತಿ ತಾವತ್ ಅಧುನೈವ ಜನೋ ಎಂ ವ್ಯಾಸರೂಪ ವದಿತ ಅಜಿತಂ ಪ್ರದಿದೃಕ್ಷು. ನಾನು ವೇದವ್ಯಾಸರ ನೋಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಶಿಷ್ಯರಿಗೆ ಚೀಟಿ ಬರೆದಿತ್ತು, ಹೇಳೇ ಇಲ್ಲ, ಕೊಡೋಗ್ಬಿಡ್ತಾರೆ. ಬೆಳಗತ್ತೆ ಇರುವ ಆಚಾರ್ಯ ಇಲ್ಲ, ಒಂದು ನೋಡ್ತಾರೆ ಚೀಟಿ ಇದೆ. ಅದ್ರಲ್ಲಿ ಏನೇನು ಪ್ರಾಯ ಮಧ್ವಾಚಾರ್ಯ ಕೈ ಬರಹದ್ದು ಅದು ಒಂದೇ ಚೀಟಿ ಸಿಗೋದು, ಮತ್ತೆ ಯಾವುದವ್ರು ಕೈಲಿ ಬರ್ತಿದ್ದಾರೆ, ಎಲ್ಲ ಗ್ರಂಥನ ಡಿಕ್ಟೇಟ್ ಮಾಡಿದ್ದವರು. ಏನು ಬರ್ತಾರೆ ಕೊನೆಗೆ, ಆಗಮಿಷ್ಯತಿ ನವ ಸಹಿ ವೇದ, ನಾನು ವಾಪಸ್ ಬರ್ತೇನೋ ಇರೋ ನನಗೆ ಗೊತ್ತಿಲ್ಲ ಅಂತ ಬಂದು ಬಿಟ್ಟಿದ್ದಾರೆ. ಅದರಲ್ಲಿ ಅದು ವೇದವ್ಯಾಸರಿಗೆ ಬಿಟ್ಟದ್ದು. ನಾನು ವೇದವ್ಯಾಸಾಶ್ರಮದ ಕೂತರು ಕೂತೆ, ನಾನು ವಾಪಸ್ ಬರದಿದ್ದರೆ ನೀವು ಗಾಬರಿ ಆಗಬೇಡಿ, ಸ್ವಸ್ತಿ ಹೋಗಿ, ನೀವು ದೇವರು ಒಳ್ಳೇದು ಮಾಡಲಿ ಅಂತ ಬರೆದಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ. ಅವರೆಲ್ಲ ಏನು ಟೆನ್ಷನ್ ಇರ್ಬೋದು ಶಿಷ್ಯರಿಗೆ, ಆಚಾರ ಹೀಗೆ ಬಂದು ಬಿಟ್ಟಿದ್ದಾರೆ, ಯಾವಾಗ ಬರ್ತಾರೋ ಬರ್ತಾರೋ ಇರು ಅಂತ ಇದ್ದಾಗ ಒಂದು ದಿವಸ ಬಂದುಬಿಟ್ರು. ಕಡೆಗೆ ಅವನು ಮತ್ತೆ ಮರಳಿ ಬಂದರು. ಹೀಗೆ ಒಂದೊಂದು ಘಟನೆಗಳಲ್ಲೂ ಕೂಡ ಒಂದು ವಿಚಿತ್ರವಾದ ಸಂದೇಶಗಳು. ಅವರು ಬದರಿ ಬಗ್ಗೆ ಅಲ್ಲಿ ಆ ಶ್ಲೋಕ ಬರೆದು ಆಮೇಲೆ ಬದರಿ ಬಗ್ಗೆ ತನ್ನ ಅಭಿಪ್ರಾಯ ಹೇಳ್ಕೊಳ್ತಾನೆ. ನನ್ನ ಸಂದೇಶ ನಿಮಗೆ ಕೊನೆಯ ಸಂದೇಶ ಏನು ಅಂತಂದರೆ, ನೇದೃಶಂ ಸ್ಥಳಮಳಂ ಸಮಲಘ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂಬಾಹ. ಬದರಿಗೆ ಸಾಟಿಯಾದಂಥ ಪುಣ್ಯಕ್ಷೇತ್ರ ಇಲ್ಲ, ನಾಸ್ಯ ತೀರ್ಥ ಸಲಿಲಸ್ಯ ಸಮಂಬಾಹ. ಗಂಗೆಗೆ ಸದೃಶವಾದಂಥ ಪುಣ್ಯ ತೀರ್ಥ ಇಲ್ಲ. ನಾಸ್ಮದುಕ್ತಿ ಸದೃಶಂ ಹಿತರೂಪಂ. ನಾವು ನಿಮಗೇನು ಸಿದ್ಧಾಂತವನ್ನು ಕೊಟ್ಟೆವೋ ಅದಕ್ಕಿಂತ ಶ್ರೇಷ್ಠವಾದ ಹಿತವಚನ ಇಲ್ಲ. ನಾಸ್ತಿ ವಿಷ್ಣು ಸದೃಶಂ ನಮ್ಮ ದೈವಂ. ವಿಷ್ಣುವಿಗೆ ಸದೃಶವಾದಂಥ ಇನ್ನೊಂದು ದೇವತೆ ಇಲ್ಲ. ಇದನ್ನಿಷ್ಟು ನೆನಪಿಟ್ಟುಕೊಳ್ಳಿ, ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅವರು ಹೊರಟೋಗ್ಬಿಟ್ಟಿದ್ದಾರೆ. ಆಮೇಲೆ ವ್ಯಾಸರಿಂದ ಆಜ್ಞೆ ಪಡೆದು ಮರಳಿ ಬಂದರು. ಮರಳಿ ಬಂದು ಮತ್ತೆ ಉಡುಪಿಗೆ ಬಂದರು. ಉಡುಪಿಯಲ್ಲಿ ಒಂದು ತಮಾಷೆ ಏನು ಅಂದರೆ, ಉಡುಪಿಯಲ್ಲಿ ಅವರು ಕೃಷ್ಣ ಪ್ರತಿಷ್ಠೆ ಮಾಡಿದ್ದಕ್ಕೆ ಈಗ ನಾವು ಏನೇನು ಕಥೆ ಹೇಳ್ತೇವೆ ಅದು ಯಾವ ಕಥೆಯೂ ಮದುವೆಯಲ್ಲಿ ಇಲ್ಲ. ಕೃಷ್ಣ ಪ್ರತಿಷ್ಠೆ ಮಾಡಬೇಕು ಅಂತ ಆಚಾರ್ಯರು ತೀರ್ಮಾನ ಮಾಡಿದರು, ಮಾಡಿದರು ಅಂತ. ಅದಕ್ಕೆ ಒಂದೇ ಹೇಳಿದವರು, ಮಾಡುವ ಮುಂಚೆ ಆ ಪ್ರತಿಮೆಯನ್ನು ಮಧ್ವ ಸರೋವರದಲ್ಲಿ ಜಲಾಧಿವಾಸಕ್ಕೆ ಇಟ್ಟರು. ಜಲಾಧಿವಾಸಕ್ಕೆ ಇಟ್ಟಾಗ ಜಲಾಧಿವಾಸ ಅದು ಬೇರೆ ಬೇರೆ ಸಂಸ್ಕಾರಗಳನ್ನು ಮಾಡ್ತಾರೆ ಜಲಾಧಿವಾಸ ಅಂತ. ಜಲ ನೀರಿನಲ್ಲಿ ಇರಬೇಕಾದ ವಿಗ್ರಹ ಸ್ವಲ್ಪ ಕಾಲ, ಆಮೇಲೆ ಅದನ್ನು ತೆಗೆದು ಮತ್ತೆ ಮುಂದಿನ ಸಂಸ್ಕಾರಗಳನ್ನು ಮಾಡಿ ಪ್ರತಿಷ್ಠೆ ಮಾಡ್ತಾರೆ. ಜಲಾಧಿವಾಸ ಮಾಡಿದ ಮೇಲೆ ಆಚಾರ್ಯ ಹೇಳಿದ್ರಂತೆ, ಆ ವಿಗ್ರಹವನ್ನು ತನ್ನಿ ಅಂತ. ವಿಗ್ರಹವನ್ನು ತನ್ನಿಂದ ಹೋದರು ಶಿಷ್ಯರು. ಒಬ್ರು ಹೋದರು, ಎತ್ಲಿಗೆ ಬರಲಿಲ್ಲ. ಇಬ್ಬರು ತ್ರಿಂಶದ ಉದ್ಯಮನ ರೈಸು ದುರ್ಧರಾಂ, 30 ಜನ ಶಿಷ್ಯರು ಹೋದ. ನೀವು ನೋಡಿದ್ದೀರಾ, ಆ ವಿಗ್ರಹ ಇರೋದು 1.5 ಅಡಿ, ಕೃಷ್ಣನ ವಿಗ್ರಹ 1.5 ಅಡಿಯೇ ಕಲ್ಲಿನ ವಿಗ್ರಹ. 30 ಜನ ಹೋಗಿ ಎತ್ಲಿಕ್ಕೆ ಪ್ರಯತ್ನ ಮಾಡಿದೆ, ನೀರಿನಿಂದ ಎತ್ಲಿಕ್ಕೆ ಬರಲಿಲ್ಲ. ಹಾಗೆ ಆಗೋದು ಉಂಟಾ? ಅದಕ್ಕೆ ಮಹಾಭಾರತದಲ್ಲಿ ಒಂದು ನಿದರ್ಶನ ಉಂಟು. ಏನು ಅಂದರೆ, ಕೃಷ್ಣನ ಚಕ್ರ ಉಂಟಲ್ಲ, ಅಂದರೆ ಕೃಷ್ಣನ ಚಕ್ರ ಮಾಮೂಲಿ ಚಕ್ರ ಅದು, ಯಾರು ಕೈಯಲ್ಲಿ ಹಿಡ್ಕೊಂಡು ಓಡಾಡ್ಬೋದು. ಒಂದು ಸಲ ಅಶ್ವತ್ಥಾಮ ಹೋಗಿ ಕೃಷ್ಣನ ಹತ್ರ ಕೇಳ್ತಾನೆ, ಏ ಕೃಷ್ಣ ನನ್ನ ನಿನ್ನ ಚಕ್ರ ಕೊಡೋ ಅಂತ. ಈ ಯಾಕೆ ಅಂತ ಕೇಳ್ತಾನೆ ಕೃಷ್ಣ. ಅಲ್ಲ, ನನಗೆ ಒಂದು ಆಸೆ, ನಿನ್ನನ್ನು ಸೋಲಿಸ್ಬೇಕು ಅಂತ. ಅದಕ್ಕೆ ನಿನ್ನ ಚಕ್ರದಿಂದೇ ನಿನ್ನನ್ನು ಸೋಲಿಸ್ಬೇಕು ಅಂತ ನನ್ನ ಆಸೆ, ಆ ಚಕ್ರ ಕೊಡು ನನಗೆ ಅಂತಾನೆ. ಕೃಷ್ಣ ಹೇಳ್ತಾನೆ, ನನ್ನ ಅಣ್ಣ ಕೇಳಲಿಲ್ಲ, ನನ್ನ ಮಕ್ಕಳು ಕೇಳಲಿಲ್ಲ, ನೀನು ಕೇಳ್ತಾ ಇದ್ದೀಯ, ಆಗಲಿ ನಿನಗೆ ತಾಕತ್ತಿದ್ದು ಹಿಡ್ಕೊಂಡು ಹೋಗು ಅಂತಾನೆ. ಏನು ಮಾಡಿದ್ರು ಎತ್ತಿಗೆ ಬರೋದು ಅದು. ಅಂದರೆ ಒಂದು ಡಿವೈನ್ ಪವರ್, ಅದರಲ್ಲಿ ಶಕ್ತಿ ಆಧಾನ ಆಯಿತು ಅಂತಂದರೆ, ಯಾವ ವಸ್ತು ಈ ತಲೋಕಾರ ಉಪನಿಷತ್ತಿನ ಕಥೆ ತಸ್ಮಿ ತೃಣಂ ನಿಧಾ ನಿರಧವು ಏತದ್ ಅದತ್ ಸ್ವೇತಿ. ಒಂದು ಹುಲ್ಲು ಹಾಕಿ ಸಾಧ್ಯ ಇದ್ರೆ ಹುಲ್ಲನ್ನು ಹಾರಿಸ್ಬಿಡು ಅಂತ ಗಾಳಿ ಅಂತ ಹೇಳಿದ ಅಂತ. ಗಾಳಿ ಸರ್ವ ಪ್ರಯತ್ನ ಮಾಡಿ ಗಾಳಿ ಬೀಸಿತು, ಹುಲ್ಲು ಹೊಂದಾಡಲಿಲ್ಲ. ಯಾಕೆಂದರೆ ಭಗವತ್ ಛತ್ತು ಕೂತಿದ್ದಂದ್ರೆ, ಹಾಗಾಗಿ ಇದು ಭಗವತ್ ಸನ್ನಿಧಾನ ಅಂದ. 30 ಜನ ಹಿಡಿದ್ರು, ವಿಗ್ರಹ ಎತ್ತಲಿಕ್ಕಾಗಲಿಲ್ಲ. ಕಡೆ ಮಧ್ವಾಚಾರ್ಯ ಹೋಗಿ ಒಂದು ಮಗುವನ್ನು ಎತ್ತುಕೊಂಡು ಬಂದಾಗ ಬಂದು ಪ್ರತಿಷ್ಠೆ ಮಾಡಿದರು, ಕೃಷ್ಣನನ್ನು ಅಲ್ಲಿ ಪ್ರತಿಷ್ಠೆ ಮಾಡಿದರು. ಅದರ ನಂತರ ಮಧ್ವಾಚಾರ್ಯರು ಯಾರಿಗೂ ಮಠ ಕಟ್ಟಿಕೊಡಲಿಲ್ಲ. ಒಂದು ವಿಶೇಷ ಸಂಗತಿ, ಯಾರಿಗೂ ಈ ಪ್ರತಿಯೊಬ್ಬರು ನಮ್ಮದು ಮೂಲಮಠ, ನಮ್ಮದು ಮೂಲ ಮಠ ಅಂತ ಇದ್ರೆ ಅಲ್ವ ಮೂಲಮಠ ಇರೋದು. ಯಾರಿಗೂ ಮಠ ಕಟ್ಟಿಕೊಡಲಿಲ್ಲ ಮಧ್ವಾಚಾರ್ಯ, ಎಲ್ಲರಿಗೂ ಜೋಳಿಗೆ ಕೊಟ್ಟರು. ಸ್ಕಂಧೇತು ಜೋಳಿಕಾರ್ನಹ್ಯ, ಜೋಳಿಗೆ ಹಾಕ್ಕೊಳ್ಳಿ ತ್ರಿಪಂಚ ಸಪ್ತ ಸದ್ಮಾನಿ. ಇದು ಮಧ್ವಾಚಾರ್ಯ ವಾಕ್ಯ, ತ್ರಿಪಂಚ ಸಪ್ತ ಸದ್ಮಾನಿ ಗಚ್ಚಯಿತು. 3 ಮನೆ, 5 ಮನೆ, 7 ಮನೆಗೆ ಭಿಕ್ಷೆಗೆ ಹೋಗಿ. ಅಷ್ಟು ಮನೆಗಳಲ್ಲಿ ಎಷ್ಟು ಭಿಕ್ಷೆ ಬಂತು ಅದನ್ನು ನೀವು ನಿಮ್ಮ ಶಿಷ್ಯರೊಟ್ಟಿಗೆ ತಿಂದು
ಅವತ್ತು ಮತ್ತೆ ಎಂಟನೇ ಮನೆಗೆ ಹೋಗಬೇಡಿ, ಗೃಹಸ್ಥರಿಗೆ ತೊಂದರೆ ಕೊಡಬೇಡಿ, ಈಗ ಭಿಕ್ಷಾಟನೆ ಮಾಡಿ ಬದುಕಿ, ಜೋಳಿಗೆ ಹಿಡ್ಕೊಂಡು ಬದುಕಿ ಅಂತ ಹೇಳಿದ್ದಾರೆ. ಅವತ್ತು ಮಠ ಕಟ್ಟಿಕೊಂಡಿದೆ ಅಂದರೆ ಈ ಇನ್ಸ್ಟಿಟ್ಯೂಷನಲೈಸೇಷನ್ ಆಫ್ ಫಿಲಾಸಫಿ ಇಸ್ ಎಗೇನ್ಸ್ಟ್ ಮಧ್ವಾಸ್ ವಿಲ್. ಮಧ್ವಾಚಾರ್ಯರು ಸಂಸ್ಥೆ ಕಟ್ಟಿಕೊಂಡು ಮಠ ಕಟ್ಟಿಕೊಂಡಿರಬೇಕು ಅನ್ನೋದು ಆಚಾರ್ಯರ ಸಿದ್ಧಾಂತವೇ ಅಲ್ಲ. ಯಾಕೆಂದರೆ ಸ್ವೀಯ ವಿತ್ತೇನದ ವಿನಾಶದ ಅಂತ ಹೇಳಿದವರು, ಅವರು ಯಾವತ್ತೂ ಕೈಯಲ್ಲಿ ದುಡ್ಡು ಹಿಡಿಯಬೇಡಿ ಅಂತ, ಸನ್ಯಾಸಿಗಳಿಗೆ ಕೈಯಲ್ಲಿ ಮುಟ್ಟಬೇಡಿ ಅಂತ ಹೇಳ್ತಾರೆ, ಅವರು ದುಡ್ಡನ್ನು ಕೈಯಲ್ಲಿ ಮುಟ್ಟಬೇಡಿ ಅಂತ. ಈಗೇನಾಗಿದೆ ಅಂದರೆ ನಾವು ಕೊಂಡೋಗಿ ಸ್ವಾಮಿಗಳಿಗೆ ಕಾಣಿಕೆ ಇಡೋದು, ಅವರದನ್ನು ಬಗಸೆ ಬಗಸೆ ಏನಂದರೆ ಸಂಭಾವನೆ ಕೊಡೋದು, ಇದೇ ಕಾರ್ಯಕ್ರಮ ಆಗಿಬಿಟ್ಟಿದೆ. ಅಂದರೆ ಸನ್ಯಾಸಿಗಳು ಕೈಯಲ್ಲಿ ಹಣವನ್ನು, ಮಧ್ವಾಚಾರ ಆದೇಶ ಅಂದರೆ ಬರೇ ಕೌಪೀನ, ಎತ್ತರ ಸಾಯಂಗೃಹೋ ಮನಿ, ಕೌಪೀನ ಉಟ್ಕೊಂಡು ಜೋಡಿಗೆ ಹಿಡ್ಕೊಂಡು ಹೋಗು, ಎಲ್ಲಿ ಸಂಜೆ ಆಯಿತು ಅಲ್ಲಿ ಮಲಗು, ಎಲ್ಲಿ ಮಧ್ಯಾಹ್ನ ಆಯಿತು ಅಂದರೆ ಐದಾರು ಮನೆ ಭಿಕ್ಷೆ ಮಾಡು, ತಿನ್ನು, ಮುಂದೆ ಹೋಗು. ಆಚಾರ್ಯರ ಕಾಲದಲ್ಲಿ ಇದೊಂದು ತಮಾಷೆ ಇತ್ತಂತೆ, ಅವರು ಬದಲಿ ಹೋದಾಗೆಲ್ಲ ಅಲ್ಲೆಲ್ಲ ನಮ್ಮನೆ ಭಿಕ್ಷೆ ಬನ್ನಿ, ನಮ್ಮನೆ ಭಿಕ್ಷೆ ಬನ್ನಿ ಅಂತ ಕರೆಯೋರಂತೆ. ಭಿಕ್ಷೆಗೆ ಅಂತ ಹೋಗಿ ಕೇಳುವುದಲ್ಲ, ಅವರೇ ನಮ್ಮನೆ ಭಿಕ್ಷೆಗೆ ಬನ್ನಿ. ಅದರಿಂದ ಈಗ ಆ ಸಂಪ್ರದಾಯ ಮುಂದುವರೆದ್ರು ಸ್ವಾಮಿಗಳು ಭಿಕ್ಷೆ ಕರೆಯೋದು ಅಂತ. ಮಧ್ವಾಚಾರ್ಯ ಮಹತ್ವ ನೋಡಿ, ನಮ್ಮನೆ ಭಿಕ್ಷೆ ಬನ್ನಿ, ನಮ್ಮನೆ ಭಿಕ್ಷೆ ಬನ್ನಿ ಅಂತ ಕರೀತಿದ್ದರಂತೆ. ಕಡೆಗೆ ಮಧ್ವಾಚಾರ್ಯ ಹೇಳುವಂತೆ, ಎಷ್ಟು ಮನೆಗೆ ಭಿಕ್ಷೆ ಬರೋದಪ್ಪ, ನಾನು ನೀವೇ ತಂದು ಕೊಡಿ, ನಾನು ಒಂದು ಕಡೆ ಇರ್ತೀನಿ, ನೀವೆಲ್ಲ ತಂದು ಕೊಡಿ ಅಂತ. ಅವರೆಲ್ಲ ಒಂದು ಕಡೆ ಅವ್ರಿಗೆ ಉಳ್ಕೊಳ್ಳೋದು, ಒಂದು ದೇವಸ್ಥಾನದಲ್ಲಿ ಎಲ್ಲ ಅಲ್ಲಿ ಯಾರ್ಯಾರಿಗೆ ಭಕ್ಷ್ಯ ಕೊಡಬೇಕು ಅವರೆಲ್ಲ ತಂದು ಕೊಡ್ತಿದ್ದರಂತೆ. ಅಂದರೆ ಮಠದಲ್ಲಿ ಬೇರೆ ಮಡಿ ಅಡಿಗೆ ಇಲ್ಲ, ಮನೆಯಲ್ಲಿ ಆಡಿದ ಅಡಿಗೆಯನ್ನೇ ಮಧ್ವಾಚಾರ್ಯ ಸ್ವೀಕಾರ ಮಾಡ್ತಿದ್ದರು. ಮನೆ ಮಂದಿ ಅಡಿಗೆ ಮಾಡಿ ತರಬೇಕು ಎಲ್ಲರೂ, ಅದನ್ನು ತಂದು ಮಧ್ವಾಚಾರ್ಯ ಹೇಳಿದ, ಅದ್ರಲ್ಲಿ ನಿಮ್ಮ ಮನೆಯಲ್ಲಿ ಮಾಡಿ ಅಡುಗೆ ತನ್ನಿಯಪ್ಪ, ಎಷ್ಟು ಬೇಕಾದ್ರೆ ಎಷ್ಟು ಜನರಿಗೆ ಮಾಡಬೇಕು ಅಷ್ಟು ಜನರಿಗೆ ತನ್ನಿ ಅಂತ. ಎಲ್ಲರೂ ಕೂಡ ಆಚಾರ್ಯ ಶಿಷ್ಯದ ಸಮೇತ ಬೇಕು ಅಂತ ಎಂಟು ಜನ ಬೇಕಾಗುವಷ್ಟು ಅಡುಗೆ ಮಾಡ್ತಾರವರಂತೆ. 10 ಜನ ತಂದರೆ 100 ಜನ ಬೇಕಾಗುವಷ್ಟು ಆಯಿತು, ಅವ್ರು ಇರೋದೇ ಅಂದರೆ 20-30 ಜನ. ಆಗ ಅಲ್ಲಿ ಒಂದು ತಮಾಷೆ ಏನಂದರೆ, ಕೆಲವರು ಬಡವರು ಭಿಕ್ಷೆ ಕೊಟ್ಟಾಗ ಕಮ್ಮಿ ತರ್ತಿದ್ರಂತೆ, ಆದರೆ ಯಾವತ್ತೂ ಶಿಷ್ಯರಿಗೆ ಕಮ್ಮಿ ಆಗ್ತಿರ್ಲಿಲ್ಲಂತೆ, ಅದನ್ನು ಅಕ್ಷಯ ಮಾಡಿಬಿಡ್ತಿದ್ರು ಆಚಾರ್ಯರು. ತುಂಬ ತರ್ತಿದ್ರಂತೆ, ಅದು ಯಾವತ್ತೂ ಎಕ್ಸಸ್ ಆಗ್ತಿರಲಿಲ್ಲ, ಅದನ್ನು ತಿಂದುಬಿಡ್ತಿದ್ದಂತೆ, ಎಲ್ಲ ಶಿಷ್ಯರಿಗೆ ಹಂಚಿಬಿಟ್ಟೆ ಕರೆಕ್ಟ್ ಆಗ ಹೊಟ್ಟೆ ತುಂಬಿಬಿಡೋದು. ಹೀಗೆ ಎಲ್ಲಿಯೂ ಏನು ವೇಸ್ಟ್ ಆಗಲಿಕ್ಕೂ ಬಿಡ್ತಿರಲಿಲ್ಲ, ಕಮ್ಮಿ ತಂದು ಕೊಟ್ಟವರಿಗೆ ಕಮ್ಮಿ ಆಯಿತು ಅನ್ನೋ ಭಾವನೆ ಬರಬಾರ್ದು, ಅದು ಅಕ್ಷಯ ಆಗ್ತಿತ್ತು. ಅದರಿಂದಲೇ ಅವರು ಕಡೆಗೆ ಉಡುಪಿಯಲ್ಲಿ ಕೃಷ್ಣ ಮಠದಲ್ಲಿ ಒಂದು ಅಕ್ಷಯ ಪಾತ್ರೆ ಅಂತ ಕೊಟ್ಟರು. ಅದು ಕೃಷ್ಣನ ಪೂಜೆಯಾಗಿ ನೀವು ಪ್ರಸಾದ ಹಂಚಿದರೆ ಅದು ಎಷ್ಟೇ ಅಡುಗೆ ಮಾಡಿ ಅವತ್ತದು ಅಕ್ಷಯ ಆಗುತ್ತೆ ಅಂತ, ಬಂದವರಿಗೆಲ್ಲ ಸಾಕಾಗುತ್ತೆ ಅಂತ. ಅದರಲ್ಲೇ ಪರ್ಯಾಯ ದಿವಸ ಅಡುಗೆ ಮಾಡೋದು, ಅದು ಅಕ್ಷಯ ಪಾತ್ರೆ ಅಂದರೆ ಮತ್ತೆ ಬೇರೆ ಪಾತ್ರೆಯಲ್ಲಿ ಮಾಡ್ತಾರೆ ಸಾಂಕೇತಿಕವಾಗಿ, ಅದರಲ್ಲಿ ಅಡುಗೆ ಮಾಡಿ ಕೃಷ್ಣನಿಗೆ ಸಮರ್ಪಣೆ ಮಾಡಿದರೆ ಅದು ದ್ರೌಪದಿಯನ್ನು ಅಕ್ಷಯ ಪಾತ್ರೆ ಕೊಟ್ಟಿದ್ದಲ್ಲ ಹಾಗೆ, ಅದು ಎಂದೂ ಕೂಡ ಬಂದದ್ದು ಯಾವತ್ತೂ ಕೂಡ ಪರ್ಯಾಯದಲ್ಲಿ ಅಡುಗೆ ಮಾಡಿದ್ದು ಕಮ್ಮಿ ಆದದ್ದು ಅಂತ ಇಲ್ಲ. ಅದು ಅದೊಂದು ಸಂಗತಿ. ಆಮೇಲೆ ಅಲ್ಲಿ ಉಡುಪಿಯ ಒಂದು ನಿಯಮ ಏನು ಅಂತಂದರೆ, ಎಲ್ಲ ಸ್ವಾಮಿಗಳಲ್ಲೂ ಮಧ್ವಾಚಾರ್ಯ ಸನ್ನಿಧಾನ ಇರುತ್ತೆ, ಆದರೆ ಪರ್ಯಾಯ ಸ್ವಾಮಿಗಳಲ್ಲಿ ವಿಶೇಷ ಸನ್ನಿಧಾನ, ಕೃಷ್ಣನ ಪೂಜೆ ಮಾಡುವುದು ವಿಶೇಷ ಸನ್ನಿಧಾನ ಅಂತ. ಆದ್ದರಿಂದ ಅವರನ್ನು ಎಲ್ಲ ಸ್ವಾಮಿಗಳು, ಸೀನಿಯರ್ ಮೋಸ್ಟ್ ಸ್ವಾಮಿಗಳು ಕೂಡ ಅವರ ಹಿಂದೆ ಹೋಗಬೇಕು, ಪರ್ಯಾಯ ಸ್ವಾಮಿಗಳು ಮುಂದೆ, ಎಷ್ಟೇ ವಯೋವೃದ್ಧರಿರಲಿ ಪರ್ಯಾಯ ಸ್ವಾಮಿಗಳು ಹಿಂದೆ, ಪ್ರಥಮ ಮರ್ಯಾದೆ ಪರ್ಯಾಯ ಸ್ವಾಮಿಗಳಿಗೆ. ಹಿಂದೆ ನಿಯಮ ಏನಿತ್ತು ಅಂತಂದರೆ, ಯಾವುದೇ ಮಠದಲ್ಲಿ, ಘಟ್ಟದ ಮೇಲಿನ ಮಠಗಳಲ್ಲಿ ಕೂಡ, ಈಗ ಅದು ಸಂಪರ್ಕ ತಪ್ಪಿ ಹೋಗಿದೆ, ಯಾವುದೇ ಮಠದಲ್ಲಿ ಸ್ವಾಮಿಗಳು ವೃಂದಾವನಸ್ಥರಾದರೆ ಅಲ್ಲಿ ಅಪಾಯಿಂಟ್ಮೆಂಟ್ ಉತ್ತರಾಧಿಕಾರ ಅಪಾಯಿಂಟ್ ಮಾಡುವ ಅಧಿಕಾರ ಪರ್ಯಾಯ ಸ್ವಾಮಿಗಳಿಗೆ, ಪರ್ಯಾಯ ಸ್ವಾಮಿಗಳಿಗೆ ಮಾತ್ರ, ಪರ್ಯಾಯ ಸ್ವಾಮಿಗಳು ಅಪಾಯಿಂಟ್ ಮಾಡಬೇಕು. ಹಾಗೆ ಉಡುಪಿಯಲ್ಲೇ ಅಷ್ಟೇ ಅಲ್ಲ, ಎಲ್ಲ ಮಠಗಳಿಗೂ ಹಾಗೆ ಮೂಲತಃ ಆಗಿತ್ತು. ಮತ್ತು ಎಲ್ಲ ಮಠಗಳವರು, ಘಟ್ಟದ ಮೇಲಿನ ಮಠಗಳವರು ಕೂಡ ಪರ್ಯಾಯಕ್ಕೆ ಕಾಂಟ್ರಿಬ್ಯೂಷನ್ ಕೊಡಬೇಕು. ಈಗ ಸಂಪರ್ಕ ತಪ್ಪಿ ಹೋಗಿದೆ, ಮುಂಚೆ ಹಾಗಿತ್ತು. ಆ ಥರ ಆಮೇಲೆ ಆಚಾರ್ಯರು ಎಲ್ಲರಿಗೆ, ಕೃಷ್ಣ ಮಠದಲ್ಲೇ ಒಂದು 8 ಕೋಣೆ ಇದೆ, ಅದರಲ್ಲೇ ಸನ್ಯಾಸಿಗಳನ್ನ ಇರಗೊಟ್ಟದ್ದು ಹೊರತು ಮಠ ಕಟ್ಟಿಸಿಕೊಡಲಿಲ್ಲ. ಮಠ ಅನ್ನೋದು ಸ್ಟಾರ್ಟ್ ಆದದ್ದು ವಾದರಾಜರ ಕಾಲದಲ್ಲಿ, 4 ಬೀದಿಯ ಸುತ್ತ ಮಠಗಳು, ಅಲ್ಲಿ ತನಕ ಮಠಗಳಿರಲಿಲ್ಲ. ಅವರು ಒಂದೊಂದು ಕೋಣೆಯಲ್ಲಿ ಇರಬೇಕು, 2 ತಿಂಗಳು ಪೂಜೆ ಮಾಡಬೇಕು, ಆಮೇಲೆ ಸಂಚಾರ, 14 ತಿಂಗಳು ಸಂಚಾರ, ಮತ್ತು 2 ತಿಂಗಳು ಪೂಜೆ, ಮತ್ತು 14 ತಿಂಗಳು ಸಂಚಾರ, ಮತ್ತು 2 ತಿಂಗಳು ಪೂಜೆ, ಅಷ್ಟೇ ಇದ್ದದ್ದು ಆಚಾರ್ಯರ ಕಾಲದಲ್ಲಿ. ಈ ಮಧ್ಯೆ ವಿಷ್ಣು ತೀರ್ಥರು, ಅವರು ಮಗು ಹುಟ್ಟದೆ ನಾನು ಸನ್ಯಾಸ ತಗೊಳ್ಳಲ್ಲ ಅಂತ ಹೇಳಿದ್ರಲ್ಲ, ವಿಷ್ಣು ತೀರ್ಥರು ಮಗು ಹುಟ್ಟಿತ್ತು, ಆಚಾರ್ಯ ಸನ್ಯಾಸ ತಗೊಂಡ್ರು. ವಿಷ್ಣು ತೀರ್ಥರು ದೊಡ್ಡವರಾಗಿ ಮದುವೆಯಾಗಿ ಮಕ್ಕಳು ಆದರು. ನೋಡಿ ತಮಾಷೆ,
ಬಾಲಸನ್ಯಾಸ ಅಂತ ಹೇಳ್ತಾರೆ ಉಡುಪಿಯಲ್ಲಿ. ವಿಷ್ಣುತೀರ್ಥರಿಗೆ ಗೃಹಸ್ಥ ಸನ್ಯಾಸ, ಬಾಲಸನ್ಯಾಸ ಅಲ್ಲ. ಅವರು ವಿರಕ್ತ ವಿಷಯನ್ ಭುಕ್ತೋ, ಎಲ್ಲ ಜೀವನದ ವಿಷಯ ಭೋಗಗಳನ್ನು ಮಾಡಿ ಏನಾಯಿತು, ಒಂದು ಹೆಂಡತಿ ಸತ್ತು ಹೋದಳು, ದನಗಳು ಸತ್ತು ಹೋದವು, ಸರ್ವಸ್ವ ನಾಶ ಆಯಿತು. ಆಮೇಲೆ ಬಂದದ್ದು ಅವರು ಮಧ್ವಾಚಾರ್ಯ ಹತ್ರ, ಕಾಸರಗೋಡಿನಲ್ಲಿದ್ದರು ಮಧ್ವಾಚಾರ್ಯ, ಕಾಸರಗೋಡಿಗೆ ಬಂದು ನನಗೆ ಆಶ್ರಮ ಕೊಡಿ ಅಂತ ಕೇಳಿದರು. ತಕ್ಷಣ ಆಶ್ರಮ ಕೊಡಲಿಲ್ಲ ಅವರು. ಈಗ ಆಶ್ರಮ ಕೊಡಬೇಕು ಅಂತ ಬಂದರೆ ಪೂರ್ವಾಶ್ರಮದವರು ಯಾರೋ ಮೊದಲು ನೋಡ್ತಾರೆ. ಅವ್ರದ್ದು ನಿನಗೆ ಇನ್ನೂ ಪಕ್ವತೆ ಬರಬೇಕಪ್ಪ, ಅದು ಕೊಡೋಲ್ಲ ಅಂತ ಕಳಿಸ್ಬಿಟ್ರು. ಇನ್ನೂ ಸ್ವಲ್ಪ ಮಾಗಲಿ, ಇನ್ನೂ ವಿರಕ್ತಿ ಬರಲಿ, ಇದು ಅಭಾವಯರಾಗಿ ಈಗ ಬಂದದ್ದು. ಯಾಕಂದರೆ ಹೆಂಡತಿ ಮಕ್ಕಳನ್ನು ಸತ್ತರು ಸನ್ಯಾಸ ಕೊಡಿ ಅಂತ, ಅಭಾವಯರಾಗಿ ಅಲ್ಲ ಭಾವವಯರಾಗಿ ಬರಬೇಕು ಅಂತ ಕಳಿಸಿಕೊಟ್ರು ಅವರನ್ನು ವಾಪಸ್ಸು. ವಾಪಸ್ ಕಳಿಸಿಕೊಟ್ಟು ಆಮೇಲೆ ಪಾಜಕ ಕ್ಷೇತ್ರಕ್ಕೆ ಬಂದು ಮತ್ತೆ ಆಶ್ರಮ ಕೊಟ್ಟರು ಅವರಿಗೆ. ಮತ್ತು ಆಚಾರ್ಯರ ಶಿಷ್ಯರಲ್ಲಿ ಅತ್ಯಂತ ಶ್ರೇಷ್ಠ ಶಿಷ್ಯರು ವಿಷ್ಣುತೀರ್ಥರು ಅಂತ ಹೇಳ್ತಾರೆ ಮಧ್ವವಿಜಯದಲ್ಲಿ. ಯಾಕೆಂದರೆ ಓಂಕಾರದ ಸಮಸ್ತ ರಹಸ್ಯವನ್ನು ಅವರಿಗೆ ಹೇಳಿದ್ರಂತೆ, ತಮ್ಮ ಅಂತಲ್ಲ ಅರ್ಹತೆ ಇತ್ತು ಅಂತ. ಆಮೇಲೆ ಅಷ್ಟು ರಹಸ್ಯವನ್ನು ಬೇರೆ ಯಾವ ಯತಿಗಳಿಗೂ ಹೇಳಿಲ್ಲ. ಒಟ್ಟು 9 ಯತಿಗಳಿಗೆ ಅವರು ಆಶ್ರಮ ಕೊಟ್ಟದ್ದು. ಅದರಲ್ಲಿ ಪೂರ್ಣ ಓಂಕಾರದ ರಹಸ್ಯವನ್ನು, ಅದೇ ವರಾಹ ಅಕಾರ ಉಕಾರ ಮಕಾರ ನಾದದ ತನಕದ ಉಪದೇಶ, ಮಂತ್ರೋಪದೇಶ ಕೊಟ್ಟದ್ದು ವಿಷ್ಣುತೀರ್ಥರಿಗೆ ಮಾತ್ರ. ಉಳಿದವರಿಗೆಲ್ಲ ಅಕಾರ ಉಕಾರ ಮಕಾರ ಅಷ್ಟರಲ್ಲಿ. ಹಾಗೆ ವಿಷ್ಣುತೀರ್ಥರಿಗೆ, ಎಲ್ಲಿ ತನಕ ಅಂದರೆ ಅವ್ರು ಪೂಜೆ ಮಾಡಬೇಕಲ್ಲ ಪರ್ಯಾಯ, ಎದ್ಕೊಂಡು ಹೋಗಿ ಎಲ್ಲ ಒಂದು ಘಟದ ಮೇಲೆ ಹೋಗಿ ಕೂತ್ಬಿಡ್ತಿದ್ರು, ಬೆಟ್ಟದ ಮೇಲೆ ತಪಸ್ಸಿ ಕೊಡ್ತಿದ್ರಂತೆ. ಪರ್ಯಾಯ ಬಂತು ಅಂದರೆ ಅವನು ಕರ್ಕೊಂಡು ಬರಬೇಕು, ಹೋಗಿ ಅವ್ರು ಬರ್ತೇ ಇರಲಿಲ್ಲಂತೆ. ಅಲ್ಲಿ ಹೋಗಿ ಕರ್ಕೊಂಡು ಬರಬೇಕು, ಕರ್ಕೊಂಡು ಬಂದು ಎಲ್ಲಿಯಾರು ಊರಿಗೆ ಕರ್ಕೊಂಡು ಬಂದುಬಿಟ್ರೆ ಜನರಿಗೆ ಸಂಭ್ರಮ ಅಂತೆ. ಮಧ್ವಾಚಾರ್ಯರೇ ಬಂದರು ಅಂತ ಸಂಭ್ರಮ ಪಡ್ತಿದ್ರು ವಿಷ್ಣುತೀರ್ಥರನ್ನು ನೋಡಿ. ಅದೇ ವರ್ಚಸ್ಸು, ಅದೇ ರೀತಿಯ ಪಾಂಡಿತ್ಯ, ಅದೇ ರೀತಿಯ ತಪಸ್ಸು, ಅದ್ಭುತವಾದ ತಪಸ್ಸು ಅವರದ್ದು ಅಂತ ಹೇಳ್ತಾರೆ. ಹಾಗೆ ವಿಷ್ಣುತೀರ್ಥರು. ಮತ್ತು ನಮ್ಮಲ್ಲಿ ಐತಿಹ್ಯ ಏನು ಅಂದರೆ ವಿಷ್ಣುತೀರ್ಥರು ಈಗಲೂ ಕೂಡ ಕುಮಾರಧಾರೆ ಪರ್ವತ ಏನಿದೆ, ಕುಮಾರ ಪರ್ವತ, ಅದರ ತುತ್ತ ತುದಿಯಲ್ಲಿ ಎಲ್ಲೋ ಒಂದು ಗುಹೆಯಲ್ಲಿ ಅವರು ಪೂಜೆ ಮಾಡ್ತಾ ಇದ್ದಾರೆ ಅಂತ. ಅಲ್ಲಿ ಕುಮಾರಧಾರೆಯಲ್ಲಿ ಇರ್ತಕ್ಕ ಜನ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಇವತ್ತಿಗೆ ಕೂಡ ಅಲ್ಲಿ ನೀವು ಮೇಲಕ್ಕೆ ಹೋದರೆ ವೇದಘೋಷ ಘಂಟಾನಾದ ಕೇಳುತ್ತೆ ಅಂತ ಹೇಳ್ತಾರೆ. ಸತ್ಯ ಇರಬಹುದು, ನನಗೆ ಗೊತ್ತಿಲ್ಲ, ನಾನು ಹೋಗಿಲ್ಲ ಅಲ್ಲಿಗೆ, ಕೇಳಲಿಲ್ಲ. ಆದರೆ ಒಂದು ಸಂಗತಿ, ಪಾಜಕ ಕ್ಷೇತ್ರದಲ್ಲಿ ಒಂದು ಗುರುಕುಲ ಮಾಡುವಂಥ ಪ್ರಯತ್ನ ನಾವೆಲ್ಲ ಮಾಡಿದ್ದೆವು. ಕಡೆಗೆ ಅದನ್ನು ಪಿಜಾರ್ ಸ್ವಾಮಿಗಳು ಅವರು ಟೇಕ್ ಓವರ್ ಮಾಡಿದರು. ನಾವೆಲ್ಲ ಬಿಟ್ಟು ದೂರ ಬಂದೆ ನಾನು. ಅಲ್ಲಿ ಒಂದು ಗುರುಕುಲ ಮಾಡಿದರು. ಆ ಗುರುಕುಲದ ಅಧ್ಯಾಪಕರು ಒಂದು ಸಂಗತಿ ಹೇಳಿದರು ನನಗೆ. ಪಾಜಕ ಕ್ಷೇತ್ರದ ಪಕ್ಕದಲ್ಲೇ ಒಂದು ಕಾಡಿದೆ, 12 ರಾತ್ರಿಗೆ ಅಲ್ಲಿ ವೇದನಾಥ ಕೇಳುತ್ತಂತೆ ಈಗಲೂ ಕೂಡ. ಅಂದರೆ ಆಗ ದುಷ್ಟಶಕ್ತಿಗಳಾದ ವೇದನಾಥ ಕೇಳೋಲ್ಲ, ಅದು ದೇವತೆಗಳು ವೇದಗಾನ ಗಾನ ಮಾಡುವಂಥ ವೇದದ ನಾದ 12 ರಾತ್ರಿಗೆ ಇವತ್ತು ಪಾಜಕ ಕ್ಷೇತ್ರದಲ್ಲಿ ಆ ಕಾಡಿನ ಏಕಾಂತದ ಕೂತರೆ ಕೇಳುತ್ತೆ, ರಸ್ತೆಯಲ್ಲೆಲ್ಲ ಕೇಳೋದು. ಹಾಗೆ ಅಂಥ ತುಂಬ ಅದ್ಭುತ ಶಕ್ತಿಗಳು ಆಚಾರ್ಯರು ಅವ್ಯಕ್ತವಾಗಿ ತೋರಿಸ್ತಾ ಇದ್ದಾರೆ. ಆಮೇಲೆ ಒಂದು ವಿಚಿತ್ರ ಅಂದರೆ, ಅನಂತೇಶ್ವರದಲ್ಲಿ ಆಚಾರ್ಯರು ಪ್ರವಚನ ಮಾಡ್ತಾ ಇದ್ದ ಗುಡಿ ಉಂಟು. ಆ ಗುಡಿಯ ಒಳಗೆ ಒಂದು ಕಲ್ಲಿದೆ, ಅದಕ್ಕೆ ಪೂಜೆ. ಆ ಕಲ್ಲು ಯಾವುದು ಅಂದರೆ ಅದರಲ್ಲಿ ಕೂತು ಆಚಾರ್ಯರು ಪ್ರವಚನ ಮಾಡ್ತಾರೆ. ಆಚಾರ್ಯರು ಕೂತು ಪ್ರವಚನ ಮಾಡ್ತಾ ಇದ್ದ ಶಿಲಾಫಲಕ ಅದು. ಪುತ್ತೂರಿನಲ್ಲಿ ಒಂದು ಶಿಲಾಫಲಕ ಇದೆ. ಪುತ್ತೂರಿನಲ್ಲಿ ಒಂದು ಜನಾರ್ದನ ದೇವಸ್ಥಾನ ಇದೆ, ಸ್ವಲ್ಪ ಪುತ್ತೂರು ಪೇಟೆಗಿಂತ ಹೊರಗೆ ಜನಾರ್ದನ ದೇವಸ್ಥಾನ ಇದೆ. ಆ ಜನಾರ್ದನ ದೇವಸ್ಥಾನದಲ್ಲಿ ಒಂದು ಒಂದು ಹೊರಗಿನ ಕೌಳಿಯಲ್ಲಿ ಒಂದು ಶಿಲಾಫಲಕ ಇದೆ. ಆ ಶಿಲಾಫಲಕ ಮಧ್ವಾಚಾರ್ಯರು ಕೂತು ಪ್ರವಚನ ಮಾಡ್ತಾ ಇದ್ದಾರೆ. ಈಗಲೂ ಅದಕ್ಕೆ ದಿನ ದೀಪ ಇಟ್ಟು ಪೂಜೆ ಮಾಡ್ತಾರೆ. ಬರೇ ಕಲ್ಲು, ವಿಗ್ರಹ ಇಲ್ಲ. ಆಚಾರ್ಯರ ವಿಗ್ರಹ ಎಲ್ಲಿಯೂ ಇಲ್ಲ. ವಿಗ್ರಹ ಒಂದು ಏನಾಯಿತು, ನಮ್ಮ ದೊಡ್ಡಪ್ಪ ಅದನ್ನು ಜೀರ್ಣೋದ್ಧಾರ ಮಾಡಿಸಿದರು. ಅನಂತೇಶ್ವರದ ಕೃಷ್ಣದೇವ ಆ ಗುಡಿಯನ್ನು ಸ್ವಲ್ಪ ಶಿಲಾಮಯವಾಗಿ ಎಲ್ಲ ಕಟ್ಟಿಸಿ ಅದರೊಳಗೆ ಒಂದು ಪ್ರತಿಮೆ ಇಡುವ ಅಂತ ಒಂದು ವಾದರಾಜರ ಕಾಲದ ಒಂದು ವಿಗ್ರಹ ಇತ್ತು ಅಲ್ಲಿ, ಅನಂತೇಶ್ವರದಲ್ಲಿ ವಿಗ್ರಹ ಇತ್ತು. ಅದನ್ನು ಅದರ ಒಳಗೆ ಇಡಬೇಕು ಅಂತ ಪ್ರತಿಷ್ಠೆ ಮಾಡುವ ಅಂತ ಅಂದಾಗ ಕನಸು ಬಿತ್ತು, ನನ್ನ ತಲೆಯ ಮೇಲೆ ಯಾವ ಕಲ್ಲು ಇರಲಿ ಅಂತ. ಹಾಗಾಗಿ ಆಚಾರ್ಯರ ಪ್ರತೀಕ ಏನಂದ್ರೆ ಆ ಶಿಲೆ, ಅವರು ಪ್ರವಚನ ಮಾಡ್ತಾ ಇದ್ದ ಕಲ್ಲು. ಇನ್ನೊಂದು ತಮಾಷೆ ಹೇಳಬೇಕು ನಿಮಗೆ, ಆಚಾರ್ಯರು ಕೂತ್ಕೊಳ್ತಾ ಇದ್ದ ಕಲ್ಲು, ಕೃಷ್ಣ ಮಠದಲ್ಲಿ ಆಚಾರ್ಯ ಕೂತ್ಕೊಳ್ತಾ ಇದ್ದ ಒಂದು ಶಿಲಾ ಫಲಕ ಇತ್ತು, ಅದು ಸಿಂಹಾಸನ ಅಂತ ಹೇಳ್ತೇವಲ್ವ. ಆ ಸಿಂಹಾಸನ ಸ್ವಾಮಿಗಳು ಪರ್ಯಾಯ ಸ್ವಾಮಿಗಳು ಮಾತ್ರ ಕೂಡಬೇಕು ಅದರಲ್ಲಿ. ಅದು ಒಂದು ಕಲ್ಲಿನ ಫಲಕ. ದುರಂತ ಗೊತ್ತಾ, ಯಾರೋ ಒಬ್ಬರು ಶ್ರೀಮಂತರು ಅದನ್ನು ಇಂಪ್ರೂವ್ಮೆಂಟ್ ಮಾಡ್ತೇವೆ ನಾವು ಅಂತ ಹೇಳಿ ಆ ಕಲ್ಲು ಬಿಸಾಡಿ ಒಂದು ಮಾರ್ಗದ ಕಲ್ಲು ಹಾಕಿಬಿಡ್ತಾರೆ. ಮಹತ್ವ ಗೊತ್ತಿಲ್ಲ ಅದು ಯಾವ ಒಂದು ಪರ್ಯಾಯದಲ್ಲಿ
ಅದನ್ನು ಇಂಪ್ರೂವ್ಮೆಂಟು ಅಂತ. ಯಾರು ಹೋಟೆಲ್ ರಿಪೇರಿ ಮಾಡಿದ ಸ್ವಾಮಿಗಳು ಹೋದರು, ಅವರು ಆ ಕಲ್ಲು ಬಿಸಾಡಿ ಮಾರ್ಬಲ್ ಕಲ್ಲು ಹಾಕಿದ್ದಾರೆ. ಈಗ ಕೂತ್ಕೊಳ್ಳೋದು ಮಾರ್ಬಲ್ ಕಲ್ಲೇ ಬೇರೆ, ಮುಂದುವರೆ ಕೂತು ಕಲ್ಲೇ ಇಲ್ಲ ಅಲ್ಲಿ. ಏನೆಲ್ಲ ದುರಂತಗಳು ಗೊತ್ತಾ, ಕೆಲವು ಮಹತ್ವ ಗೊತ್ತಿಲ್ಲದೆ ನಾವು ಮಾಡತಕ್ಕಂಥದ್ದು. ಅದೇ ಥರ ಕೃಷ್ಣನ ಸುತ್ತ ಇದಿತ್ತು. ಕೃಷ್ಣನನ್ನು ಆಚಾರ್ಯರು ಪ್ರತಿಷ್ಠೆ ಮಾಡಿದ್ದು ಪಶ್ಚಿಮಾಭಿಮುಖವಾಗಿ, ಪೂರ್ವಾಭಿಮುಖವಾಗಿ ಅಲ್ಲ. ಅದಕ್ಕೊಂದು ಗಮಕ ಏನು ಗೊತ್ತುಂಟ, ಇವತ್ತು ಎಷ್ಟು ಮಾಧ್ಯಮ ಮಠಗಳಿವೆ ಉಡುಪಿಯಲ್ಲಿ ಮತ್ತು ಹಳ್ಳಿಗಳಲ್ಲಿ, ಎಲ್ಲ ಕಡೆಯೂ ಗರ್ಭಗುಡಿ ಇರುವುದು ಪಶ್ಚಿಮಾಭಿಮುಖವಾಗಿ. ದೇವಸ್ಥಾನ ಯಾವ ಕಡೆಗೆ ಇರಲಿ, ಅದರ ಗರ್ಭಗುಡಿ ಇರುವುದು. ಯಾಕಂದರೆ ಮಧ್ವಾಚಾರ್ಯ ಪ್ರತಿಷ್ಠೆ ಮಾಡಿದ ಕೃಷ್ಣನ ಹಾಗೆ ಎಲ್ಲ ಮಠಗಳಲ್ಲೂ ಕೂಡ ಗರ್ಭಗುಡಿ ಪಶ್ಚಿಮಾಭಿಮುಖವಾಗಿರೋದು. ಈಗ ಉಡುಪಿಯಲ್ಲ, ಎಲ್ಲ ದಿಕ್ಕುಗಳಲ್ಲಿ ಮಠ ಇದೆ, ಗರ್ಭಗುಡಿ ಮತ್ತು ಪಶ್ಚಿಮಾಭಿಮುಖವಾಗಿ ಇರೋದು. ಯಾವ ಮಠ ಮಠದ ಭಾಗ ಯಾವ ಮುಖಕ್ಕೆ ಇರಲಿ, ಗರ್ಭಗುಡಿ ಪಶ್ಚಿಮಾಭಿಮುಖವಾಗಿದೆ. ಯಾಕೆಂದರೆ ಕೃಷ್ಣನನ್ನು ಆಚಾರ್ಯರು ಪಶ್ಚಿಮಾಭಿಮುಖವಾಗಿ ಪ್ರತಿಷ್ಠೆ ಮಾಡಿದರು ಅಂತ ವಾದಿರಾಜರ ತಮ್ಮ ಸರ್ವೋತ್ತಮ ತೀರ್ಥರು ಬರೆದಿದ್ದಾರೆ, ಗ್ರಂಥದಲ್ಲಿ ಉಲ್ಲೇಖ ಇದೆ. ಹಾಗಾಗಿ ಆ ಕೃಷ್ಣನನ್ನು ಪಶ್ಚಿಮ ಪ್ರತಿಷ್ಠೆ ಮಾಡಿ ಸುತ್ತ ನೋಡಿ, ಹಿಂದೆ ವೆಂಟಿಲೇಷನ್ ಬೇಕು ಅಂತ ಮರದ ದಳಿ ಮಠ, ಎಲ್ಲ ಮಠಗಳಲ್ಲಿ ಇರಲೂ ಉಂಟ ಮರದ ದಳಿ. ಕೃಷ್ಣ ಮಠದಲ್ಲಿ ಮರದ ದಳಿ ಇದ್ದದ್ದು, ಮರದ ದಳಿಯಲ್ಲಿ ಹೀಗೆ ಹೀಗೆ ಚಳಿ ಇದೆ, ಗಾಳಿ ಬೆಳಕಿಗೆ, ಬೆಳಕು ಗಾಳಿ ಎರಡು ಒಳಗೆ ಬರ್ತಿತ್ತು. ಅದರ ಮೇಲೆ ವಾದರಾಜರ ಪ್ರಶಿಷ್ಯರ ಕಾಲದಲ್ಲಿ ಹೊರಗಿನ ಪೌಳಿಗೂ ಕೂಡ ಕಲ್ಲು ಹಾಕಿದರು, ಸೊ ಒಳಗೆ ಗಾಳಿ ಬೆಳಕು ಸ್ಟಾಪ್ ಆಯಿತು. ಕೃಷ್ಣನ ಪೂಜೆಗೆ ಗಾಳಿ, ಈಗ ಕೃಷ್ಣನ ಒಳಗೆ ಪೂಜೆ ಕೂತರೆ ಎಂಥ ಚಳಿಗಾಲದಲ್ಲಿಯೂ ಬಿಸಿಯಲ್ಲಿ ಕೂತ್ಕೊಳ್ಳಿಕ್ಕಾಗದ್ರೆ ಒಳಗೆ. ಅದರ ಮೇಲೆ ಏನಾಯಿತು, ಆ ಕಲ್ಲು ಹಾಕಿದರಲ್ವಾ, ಕಲ್ಲು ಹಾಕಿದ ಮೇಲೆ ತೇಜಸ್ ಸ್ವಲ್ಪರಿ ಆದರೆ ಅದಕ್ಕೆ ಮೇಲೆ ಆಮೇಲೆ ಪಾಲಿಶ್ಡ್ ಗ್ರಾನೈಟ್ ಹಾಕಿದರು. ಇವ್ರು ಕಲ್ಲು ಇತ್ತು ಮೊದಲೇ, ಅದು ಚೆಂದ ಇತ್ತು, ಅದಕ್ಕೆ ಪಾಲಿಶ್ಡ್ ಗ್ರಾನೈಟ್ ಆಗಬೇಕು ಅಂತ ಪಾಲಿಶ್ಡ್ ಗ್ರಾನೈಟ್ ಹಾಕಿಸಿದರು. ನಾನು ಹೇಳಿದೆ ಸ್ವಾಮಿಗಳ, ಸ್ವಾಮಿ ಪಾಲಿಶ್ಡ್ ಗ್ರಾನೈಟ್ ಹಾಕಿಸ್ಬಿಡಿ, ಪಾಲಿಶ್ಡ್ ಗ್ರಾನೈಟ್ ಹಾಕಿದರೆ ಅದು ಸುತ್ತ ಬರೋರ ಮುಖ ಎಲ್ಲ ಕಾಣುತ್ತೆ, ಅದರಲ್ಲಿ ಅದನ್ನು ನೋಡ್ತಾ ಕೂತ್ಕೊಳ್ತಾರೆ ಹುಡುಗರು, ದೇವರನ್ನು ನೋಡಲ್ಲ, ಅದು ಬೇಡ ಹಾಕೋದು ಅಂತ ಹೇಳಿದೆ, ಹಾಕಿಸಿದರು. ಆಮೇಲೆ ಮತ್ತೊಂದು ರಿಕ್ವೆಸ್ಟ್ ಮಾಡಿದ್ರೆ ಎಲ್ಲ ಕಂಬಗಳನ್ನು ಮಾರ್ಬಲ್ನ ಕಂಬ ಮಾಡಿದ್ರು, ಅದು ಕರಿಶಿಲೆಯ ಕಂಬ, ಅದರಲ್ಲಿ ಕೆತ್ತನೆಗಳಿದ್ದವು, ಚಂದದ ಕೆತ್ತನೆಗಳೆಲ್ಲ ಇದ್ದವು, ಅದಕ್ಕೆ ಎಲ್ಲ ಮಾರ್ಬಲ್ ಹಾಕಿಸಿದರು. ನಾನು ಹೇಳಿದೆ, ಸ್ವಾಮಿ ಮಾರ್ಬಲ್ ಹಾಕಿಸಬೇಡಿ, ಈ ನೆಲದ ಶಿಲೆ ಅಲ್ಲ ಅದು, ಈ ನೆಲದ ಇಲ್ಲಿ ಆರ್ಕಿಟೆಕ್ಚರ್ಗೆ ಹೊಂದಿಕೆ ಆಗೋಲ್ಲ, ಕಲಿಶಿಲೇದೇ ಇರಲಿ ಅಂತಂದೆ. ಅದಕ್ಕೆ ಆವತ್ತು ಮಾತಾಡಲಿಲ್ಲ, ಮರುದಿವಸ ಕಳಿಸಿದರು, ನೀವು ಕರಿಶಿಲೆ ಬೇಕು ಅಂತ ಹೇಳಿದ್ದಲ್ವ, ಬಿಳಿ ಶಿಲೆ ಹಾಕಬಾರದು ಅಂತ. ಬಿಳಿ ಸತ್ವಗುಣ ಅಲ್ವಾ, ಕರಿಶಿಲೆ ತಮೋಗುಣ ಅಲ್ವಾ, ಅದಕ್ಕೋಸ್ಕರ ಬಿಳಿ ಹಾಕಿದರೆ ಒಳ್ಳೇದಲ್ವಾ ಅಂತಂದರು. ಹಾಗಾದ್ರೆ ಒಂದು ಕೆಲಸ ಮಾಡಿ, ಕೃಷ್ಣನನ್ನು ತೆಗೆದು ಸಮುದ್ರಕ್ಕೆ ಬಿಸಾಡಿ, ಬಿಳಿ ಶಿಲೆಯ ಕೃಷ್ಣನನ್ನು ಮಾಡಿದ್ದಾರೆ. ಸತ್ವಗುಣಕ್ಕೆ ಮಧ್ವಾಚಾರ್ಯಕ್ಕೆ ಬುದ್ಧಿ ಇರಲಿಲ್ಲ, ಕಪ್ಪು ಶಿಲೆ ಮಾಡಿದ್ದಾರೆ, ಕೃಷ್ಣನನ್ನು ಒಂದು ಸಮುದ್ರಕ್ಕೆ ಹಾಕಿಬಿಡಿ, ಹೇಗೋ ಸಮುದ್ರದಿಂದ ಬಂದವ, ನೀವು ಒಂದು ಬಿಳಿ ಶಿಲೆಯ ಕೃಷ್ಣ ಮಾಡಿ ಪ್ರತಿಷ್ಠೆ ಮಾಡಿ ಅಂತ ಹೇಳಿದೆ. ಕಡೆ ಸುಮ್ಮನೆ ಕೂತರು, ಅಂದರೆ ಕೆಲವು ಭ್ರಮೆಗಳು ನಮ್ಮಲ್ಲಿ, ಮಧ್ವಾಚಾರ್ಯ ಗೊತ್ತಿರಲಿಲ್ಲ ಕರಿಶಿಲೆ ತಮಸ್ಸು ಅಂತ. ಅಂದರೆ ಶಿಲೆ ಬ್ಲ್ಯಾಕ್ ಸ್ಟೋನ್ನಲ್ಲಿ ಇರತಕ್ಕಂಥ ಆ ಡೆಪ್ತ್ ಉಂಟಲ್ವಾ, ನೀವು ವೈಟ್ ಮಾರ್ಬಲ್ನಲ್ಲಿ ಮಾಡಿದ ವಿಗ್ರಹದ ಡೆಪ್ತೇ ಬರೋಲ್ಲ, ಆ ಡಿವಿನಿಟಿ ಬರೋದೇ ಇಲ್ಲ. ನೀವು ನೋಡಿ ಉತ್ತರ ಭಾರತದ ಮಾರ್ಬಲ್ನಲ್ಲಿ ಮಾಡಿದ ವಿಗ್ರಹ ನೋಡಿ, ನಮ್ಮಲ್ಲಿ ಕಲಿಶಿಲೆ ಮಾಡಿದ ವಿಗ್ರಹ, ಆ ಕಲಿಶಿಲೆ ಮಾಡಿದ ವಿಗ್ರಹದ ಆ ಫೀಲಿಂಗೇ ಬರೋದು. ಹರೇ ರಾಮ. ಹಾಗೆ ಆಚಾರ್ಯರು ಒಂದೆರಡು ಸುಧಾರಣೆಗಳಲ್ಲ, ಅದೇ ಆ ಮಧ್ವ ವಿಜಯದಲ್ಲಿ ಕೃಷ್ಣನನ್ನು ಹೇಗೆ ಪ್ರತಿಷ್ಠೆ ಮಾಡಿದರು ಅನ್ನೋ ವಿಷಯ ಬರೋದಿಲ್ಲ ಅಲ್ಲಿ. ಸುಮ್ಮನೆ ಕೃಷ್ಣನನ್ನು ಮಧ್ವ ಸರೋವರದಿಂದ ಎತ್ತಿ ಒಳಗಿಟ್ಟರು ಅಂತ ಇಷ್ಟೇ, ಮಧ್ವ ಸರೋವರಕ್ಕೆ ಎಲ್ಲಿಂದ ಬಂತು ಅನ್ನೋದನ್ನು ಹೇಳೋದಿಲ್ಲ ಅವರು. ಅದಕ್ಕೆ ಒಂದು ಕಾರಣ ಏನು ಅಂದರೆ, ನನ್ನ ಊಹೆ ಅದು ಏನು, ಮುಂದೆ ನಾವು ಹೇಳ್ತೀವಿ ದ್ವಾರಕೆಯಿಂದ ಬಂದದ್ದು ಅಂತ, ಅದನ್ನು ವಾದರಾಜರು ಹೇಳಿದ್ದಾರೆ. ದ್ವಾರಾವತಿ ಸಕಲ ಭಂಗಿವತಿ ಉಪೇಕ್ಷ್ಯ ಗೋಪಾಲ ಬಾಲರನ್ನ ಕರಪೂಜನಂಚ ವಾರ್ಧ್ಯಂ ವಧುಗ್ರಹಮತೀತ್ಯ ಸಮಧ್ವನಾಥ ಯತ್ರಾಸ್ತಿ ತದ್ರಜತ ಪೀಠ ಪುರಂ ಗರೀಯ ಅಂತ. ಹಾಗಾಗಿ ಮಧ್ವಾಚಾರ್ಯರು ಪ್ರಾಯ ಅದನ್ನು ರಿವೀಲ್ ಮಾಡಬೇಡಿ ಅಂತ ಹೇಳಿದರು. ಅದೊಂದು ದ್ವಾರಕೆಯಿಂದ ಬಂದದ್ದು, ಅದು ರುಗ್ಣಿಗರ ಅರ್ಚಿತ ಅಂತ ಹೇಳಿದರೆ ಜನ ಅಪಹಾಸ್ಯ ಮಾಡ್ತಾರೆ, ನಾಳೆ ನಂಬೋಲ್ಲ. ಅದೆಲ್ಲ ನೀವು ದೈವ ಗುಹ್ಯ, ನಿಮಗೆ ಗೊತ್ತಿದ್ರೆ ಸಾಕು, ಅದನ್ನು ಅದನ್ನು ರೆಕಾರ್ಡ್ ಮಾಡೋದು ಬೇಡ ಅಂತ ಹೇಳಿರಬೇಕು. ನಾರಾಯಣ ಪಂಡಿತಾಚಾರ್ಯ ರೆಕಾರ್ಡ್ ಮಾಡಲೇ ಇಲ್ಲ, ಅದು ರೆಕಾರ್ಡ್ ಆದದ್ದೇ ಮೊತ್ತ ಮೊದಲು ವಾದರಾಜರಿಂದ. ಅದರ ನಂತರ ರಘುವರಿಯ ತೀರ್ಥರು ಅಂತ ಒಬ್ಬರು ಸ್ವಾಮಿಗಳು, ಅವರು ಕನ್ನಡದಲ್ಲಿ ಒಂದು ಹಾಡು ಬರೆದಿದ್ದಾರೆ, ಅದರಲ್ಲಿ ಕೃಷ್ಣನ ಪೂಜೆ ಮಾಡಿದವರು ಅವರು ಹೇಳ್ತಾರೆ,
ನೀನು ಪಶ್ಚಿಮದ ಕಡಲಿನಿಂದ ಬಂದೆ, ಪಡುಗಡಲ ತೀರದಿಂದ ಬಂದೆ, ಮಧ್ಯೆ ದಾರಿಯಲ್ಲಿ ಓಡೆ ಒಡೆಯಲು ನೀರಿನಲ್ಲಿ ವಾಸ ಮಾಡಿದೆ, ಅಲ್ಲಿಂದ ಮಧ್ವರ ಕೈಗೆ ಬಂದೆ ಅಂತ ಆ ಓಡೆ ಒಡೆದು ನೀರಿನಲ್ಲಿ ಮುಳುಗಿತ್ತು ಕೃಷ್ಣ ಅನ್ನೋ ವಿಷಯ ಅವರು ಬರೀತಾರೆ ರಘುಹರಿಯ ತೀರ್ಥರು. ಹಾಗಾಗಿ ಅನಂತರ ಏನು ಕಾವಿಶಾಟಿ ಬೀಸಿದ್ದು, ಅಲ್ಲಿಂದ ದೋಣಿ ಬಂದದ್ದು, ಈ ಕಥೆ ಕೂಡ ಪ್ರಾಚೀನ ಗ್ರಂಥಗಳಲ್ಲಿಲ್ಲ, ಕಟ್ಟುಕಥೆ ಅದು. ಅವನು ಅವನ ಗೋಪಿಚಂದನ ಗಡ್ಡೆ ಕೊಟ್ಟದ್ದಲ್ಲ, ಕೃಷ್ಣನ ವಿಗ್ರಹವೇ ನೀರಿನಲ್ಲಿ ಮುಳುಗಿತ್ತದು. ಯಾವತ್ತೋ ರೆಕ್ಕಾಗಿತ್ತು ದೋಣಿ, ಆ ರೆಕ್ಕಾದಾಗ ಅದರಲ್ಲಿದ್ದ ವಿಗ್ರಹ ಮುಳುಗಿ ಹೋಗಿ ದ್ವಾರಕೆಯಿಂದ ಬಂದ ದೋಣಿ ಪಶ್ಚಿಮ ಸಮುದ್ರದಲ್ಲಿ ಮಲ್ಪೆ ಹತ್ತಿರ ಅದು ರೆಕ್ಕಾಗಿತ್ತು. ಅದಕ್ಕೆ ನೋಡಿ ಹೆಸರು ಏನು ಅಂತೇವೆ, ಒಡಭಾಂಡೇಶ್ವರ ಅಂತ. ಒಡಭಾಂಡ ಅಂದರೆ ಏನು ಗೊತ್ತಾ, ಭಾಂಡ ಅಂದರೆ ದೋಣಿ, ಅದು ಒಡೆದ ಜಾಗ, ದೋಣಿ ಒಡೆದ ಜಾಗ ಒಡಭಾಂಡ, ಭಾಂಡ ಒಡೆದು, ಭಾಂಡ ಅಂದರೆ ಸಂಸ್ಥೆಯಲ್ಲಿ ದೋಣಿ ಅಂತ ಅಲ್ಲ, ಒಡಭಾಂಡ ಅಂದರೆ ದೋಣಿ ಒಡೆದ ಜಾಗ. ಅಲ್ಲಿ ದೋಣಿ ಒಡೆದು ಮುಳುಗಿದ್ದಂತಹ ಕೃಷ್ಣನನ್ನು ಆಚಾರ್ಯರು ಸಮುದ್ರದಿಂದ ತಳದಿಂದ ಎತ್ತಿ ತಂದು ಪ್ರತಿಷ್ಠೆ ಮಾಡಿದ್ದು. ಮತ್ತು ಇನ್ನೊಂದು ಏನು ಅಂದರೆ, ಆವಾಗ ಎಲ್ಲ ಕೆಲವು ತಪ್ಪು ಕಥೆಗಳಿದೆ, ಅಲ್ಲಿಂದ ಹೊತ್ತುಕೊಂಡು ಬಂದು ಆವಾಗ ಅವರು ಏನು ಎರಡು ಪ್ರತಿಮೆ ಇತ್ತು, ಒಂದು ಪ್ರತಿಮೆ ಅಲ್ಲೇ ಎಂದು ಬಲರಾಮ, ಅಲ್ಲಿ ಬಲರಾಮ ಅಲ್ಲ ಇರೋದು, ಒಡಭಾಂಡೇಶ್ವರ ಇರೋದು ಸ್ಕಂದ, ಬಲರಾಮನ ಪ್ರತಿಮೆ ಅಲ್ಲ, ಮಧ್ವಾಚಾರ್ಯ ಪ್ರತಿಷ್ಠೆ ಮಾಡಿದ್ದು ಅಲ್ಲ ಅದು. ಇದು ಮತ್ತೆ ಸ್ಥಳ ಪುರಾಣ, ಕೃಷ್ಣನ ನೋಡಿದವರನ್ನು ಬಲರಾಮ ಅಂತ ಹೇಳಿದ್ರೆ ಅಲ್ಲಿಗೂ ಬರ್ತಾರೆ ಅಂತ, ದುಡ್ಡು ಮಾಡಲಿಕ್ಕಾಗತ್ತೆ ಅಂತ ಮಾಡಿದ ಕಥೆಗಳು ತುಂಬ ಇಂಥ ಮೋಸಗಳಾಗಿದೆ. ಅದು ಸ್ಕಂದ ದೇವಸ್ಥಾನ, ನಾವು ಅದರ ಅರ್ಚಕರು. ಅಲ್ಲಿ ಧ್ಯಾನ ಶ್ಲೋಕ, ಕರಧೃತ ಕರನಾಗಂ ನವನಾಗಂ ಶಾಂಕರಂ ಸ್ಕಂದ ಮೀಡೆ ಅಂತ ಸ್ಕಂದನ ಸ್ತೋತ್ರ. ಅದಕ್ಕೆ ಇರುವಂತಹದ್ದು ಧ್ವಜಾರೋಹಣ ನವಿಲು, ಆಮೇಲೆ ಎದುರಿರತಕ್ಕಂಥ ತೀರ್ಥಕ್ಕೆ ಸ್ಕಂದ ತೀರ್ಥ ಅಂತ ಹೆಸರು ಸರೋವರಕ್ಕೆ. ಅದು ಬಲರಾಮನ ಸಂಬಂಧವೇ ಇಲ್ಲ ಆ ದೇವಸ್ಥಾನಕ್ಕೆ. ಅದನ್ನ ಮಧ್ವಾಚಾರ್ಯರು ಅಲ್ಲಿಂದ ಕೃಷ್ಣನನ್ನು ಹಿಡ್ಕೊಂಡು ಬಂದರು. ಹಿಡ್ಕೊಂಡು ಬರುವಾಗ ದ್ವಾದಶ ಸ್ತೋತ್ರ ಹೇಳ್ತಾ ಬಂದರು ಅಂತ ಒಂದು ಕಥೆ ಇದೆ, ಅದು ಕೂಡ ಢೋಂಗಿ. ಯಾಕೆಂದರೆ ಅವರು ದ್ವಾದಶ ಸ್ತೋತ್ರವನ್ನು ಒಂದೇ ಸರ್ತಿ ಹೇಳಿಕೊಂಡು ಬಂದದ್ದಲ್ಲ, ಅದು ಬೇರೆ ಬೇರೆ ಸಂದರ್ಭಗಳಲ್ಲಿ ಯಾತ್ರೆಯಲ್ಲಿ ಹೋಗುವಾಗ ಹೇಳಿದ್ದು. ಅದು 12 ಸ್ತೋತ್ರಗಳು ಬೇರೆ ಬೇರೆ ಇಂಡಿಪೆಂಡೆಂಟ್ ಕಂಪೋಸಿಷನ್ಸ್, ಅದು ಒಂದೇ ಗ್ರಂಥದ ಅಧ್ಯಾಯಗಳಲ್ಲ. ಅದರಿಂದ ಪ್ರಥಮೋಧ್ಯಾಯ ದ್ವಿತೀಯೋಧ್ಯಾಯ ಇವು ಬರೀ ತರಳೆ ಇದು, ಪ್ರಥಮಂ ಸ್ತೋತ್ರಂ ದ್ವಿತೀಯಂ ಸ್ತೋತ್ರಂ. ಆಮೇಲೆ ಈಗ ಇರುವಂತಹ ಸ್ತೋತ್ರ ಮತ್ತು ಅವರು ಹೇಳಿರೋ ಬರೋ ಋಷಯಸ್ತಿತ್ವ ಬಂದಿರುವ ಸ್ತೋತ್ರಕ್ಕೆ ತುಂಬ ವ್ಯತ್ಯಾಸ ಇದೆ. ಈಗ ಪ್ರಿಂಟ್ ಆಗಿರುವ ಸ್ತೋತ್ರ ಅದು ಅದರಲ್ಲೊಂದು ತಮಾಷೆ ಗೊತ್ತಾ, ವಿಶ್ವಪತಿ ತೀರ್ಥರು ವ್ಯಾಖ್ಯಾನ ಬರೆದಿದ್ದಾರೆ ಪೇಜಾರ ಮಠದ ಸ್ವಾಮಿಗಳು, ಅದು ಈಗ ಪ್ರಚಲಿತವಾಗಿರುವ ದ್ವಾದಶ ಸ್ತೋತ್ರಕ್ಕೆ ವ್ಯಾಖ್ಯಾನ ಬರೆದದ್ದವರು. ಅವರ ಶಿಷ್ಯರು, ಶಿಷ್ಯರ ಶಿಷ್ಯರು ವಿಶ್ವಾಧಿರಾಜ ತೀರ್ಥರು, ಅವರು ಒಂದು ಅದಕ್ಕೆ ಫುಟ್ನೋಟ್ ಬರೀತಾರೆ, ನಮ್ಮ ಪರಮಗುರುಗಳು ಬರೆದಂಥ ದ್ವಾದಶ ಸ್ತೋತ್ರ ಅದು ಮೂಲ ಪಾಠ ಅಲ್ಲ, ಋಷಿಯ ತೀರ್ಥ ಪಾಠ ಮೂಲ ಪಾಠ ಬೇರೆ ಇದೆ ಅಂತ ಅದನ್ನು ಬರೆದಿಟ್ಟಿದೆ ಆವಾಗಲೇ. ಅದು ಯಾಕೆ ವಿಶ್ವತೀರ್ಥರ ಕಾಲದಲ್ಲಿ ಯಾಕೆ ಬೇರೆ ಪಾಠಾಂತರ ಬಂತೋ ಗೊತ್ತಿಲ್ಲ, ಅಂತ ಋಷಿಗ ತೀರ್ಥರ ಪಾಠ ಅದಲ್ಲ. ಈಗ ಕುರುಭಂಶಜ ಕರ್ಮ ನಿಜಂ ನೇತಮ್ ಅನ್ನೋದು 2 ಅಧ್ಯಾಯವಾಗಿದೆ, 8-7 15 ಶ್ಲೋಕನ 2, ಅದು ಒಂದೇ ಮೀಟರ್, ಅದು ಒಂದೇ ಸ್ತೋತ್ರ, ಅದರಲ್ಲಿ ಮಧ್ಯಾಹ್ನ ಕಟ್ ಆಗಲಿಲ್ಲ. ಈಗ ಅದನ್ನು 2 ತುಂಡು ಮಾಡಿದ್ದಾರೆ, ಅದು ಅಖಂಡವಾಗಿ 15 ಮಂತ್ರದ ಒಂದೇ ಸ್ತೋತ್ರ, ಒಂದೇ ಮೀಟರ್ನಲ್ಲಿದೆ ಅದು. ಈಗ ತುಂಬ ವ್ಯತ್ಯಾಸಗಳಿವೆ. ಮತ್ತು ಸ್ತೋತ್ರಗಳ ಅನುಪೂರ್ವಿ, ಈಗ ಶ್ರೀಯತ್ ಕಟಾಕ್ಷ ಬಲವತಿ ಇದನ್ನು ಮಾಮಿ ವಿಶ್ವಸ್ಥಿತಿ ಪಡೆಯ ಸರ್ಗ, ಅದು 8ನೇ ಅಧ್ಯಾಯ. ಋಷಿಯ ತೀರ್ಥ ಪ್ರಕಾರ ಮೊದಲನೆಯ ಸ್ತೋತ್ರ, ಅಧ್ಯಾಯ ಇಲ್ಲೇ ಇಲ್ಲ, ಪ್ರಥಮಂ ಸ್ತೋತ್ರಂ. ಅದಕ್ಕೆ ಹೆಸರು ಶ್ರೀಸ್ತುತಿ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದ ವಿರಚಿತ ಶ್ರೀಸ್ತುತಿ ಅಂತ. ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡುವುದು ಶ್ರೀಯತ್ ಕಟಾಕ್ಷ ಬಲವತ್ ಅಜಿತಂ, ನಾರಾಯಣನಿಂದ ಸಹಿತನಾದ ಲಕ್ಷ್ಮಿಯನ್ನು ಸ್ತೋತ್ರ ಮಾಡಬೇಕು ಅಂತ ತೋರಿಸೋಕ್ಕೋಸ್ಕರ ಮಾಡಿದ ಶ್ರೀಸ್ತುತಿ. ಹೀಗೆ ಬಹಳ ಅಪೂರ್ವ ಸಂಗತಿಗಳು. ಆಮೇಲೆ ಆಚಾರ್ಯರು ಕೊನೆಗೆ ಪ್ರವಚನ ಮಾಡ್ತಾ ಅನಂತೇಶ್ವರದಲ್ಲಿ ಪ್ರವಚನ ಮಾಡ್ತಾ ಇದ್ದರು. ಅಲ್ಲಿ ಒಂದು ಸಂಗತಿ ಆಯಿತು, ಒಮ್ಮೆ ಅವರು ಸಾಯಂಕಾಲ ಪ್ರವಚನ ಮಾಡ್ತಾ ಇದ್ದರು, ತುಂಬ ಬೆಳಕಾಗೋಯ್ತಂತೆ ಇದ್ದಕ್ಕಿದ್ದ ಹಾಗೆ. ಇದೇನಪ್ಪ ಸಂಜೆ ಹೊತ್ತು ಬೆಳಕು, ಒಳ್ಳೆ ಸೂರ್ಯಪ್ರಕಾಶ ಮಧ್ಯಾಹ್ನದ ಹಾಗೆ ಪ್ರಕಾಶ ಆಯಿತು. ಆಚಾರ್ಯ ಹೇಳಿದ ಹೊರಗೆ ನೋಡಿಕೊಂಡು ಬನ್ನಿ ಗೊತ್ತಾಗುತ್ತೆ ಅಂದಂತೆ. ಹೊರಗೆ ಬಂದರೆ ಆಕಾಶದಲ್ಲಿ ದೇವತೆಗಳೆಲ್ಲ ಸಾಲಾಗಿ ನಿಂತಿದ್ದಾರೆ, ಅದರ ಬೆಳಕು ಭೂಮಿಗೆ ಬೀಳ್ತಾ ಇದೆ. ಇವರು ಹೋಗಿ ನೋಡಿದ ತಕ್ಷಣ ಎಲ್ಲ ಡಿಸಪೇರ್ ಆಗಿಬಿಟ್ರು. ಆಮೇಲೆ ಒಳಗೆ ಬಂದರು. ಅಂದರೆ ಯಾಕೆಂದರೆ ಆಚಾರ್ಯ ಹೇಳಿದ್ರಪ್ಪ, ಅದು ಪ್ರವಚನ ಕೇಳಲಿಕ್ಕೆ ದೇವತೆಗಳು ಬಂದು ನಿಂತಂದು, ಏನು ಗಾಬರಿ ಆಗಬೇಡಿ ಅಂತ ಹೇಳಿ ಸಮಾಧಾನ ಮಾಡಿದ್ರು. ಆಯಿತು. ಆಮೇಲೆ ಕೊನೆಗೆ ಒಂದು ದಿವಸ, ಇದೇನು ನಮ್ಮಲ್ಲೊಂದು ತಪ್ಪು ಕಥೆ ಇದೆ, ಅನೇಕ ಜನ ಹೇಳ್ತಾರೆ ಹಾಗೆ ತಪ್ಪು ಕಥೆ. ಆಚಾರ್ಯರು ಪ್ರವಚನ ಮಾಡ್ತಾ ಇದ್ದರು, ಪುಷ್ಪವೃಷ್ಟಿ ಆಯಿತು, ಪುಷ್ಪದಡಿಯಲ್ಲಿ ಆಚಾರ್ಯರು ಅದೃಶ್ಯರಾಗಿ ಬಿಟ್ಟರು ಅಂತ. ಆದರೆ ಅದು ಪುಷ್ಪವೃಷ್ಟಿ ಹೇಗಾಗೋದು ಅಂತ ಕೂಡ ಗೊತ್ತಿಲ್ಲ. ಅದರಲ್ಲಿ
ಅಂದರೆ ಆಚಾರ್ಯರು ಪುಷ್ಪದ ಒಳಗೆ ಮುಳುಗಿ ಹೋದ್ರಂತೆ. ಪುಷ್ಪ ತೆಗೆದಾಗ ಆಚಾರ್ಯ ಅಂದರೆ ಅಲ್ಲೇ ಗೊಂಪೆ, ಪುಷ್ಪ ಅವತಾರ ಹೇಳಿದ್ರೆ ಮಾತ್ರ ಹೀಗೊಂದು ಗುಪ್ಪೆ ಆಗಿಬಿಟ್ಟು, ಅಷ್ಟು ಜನರ ಮೇಲೆ ಗುಳ್ಳೆ ಇಲ್ವಾ. ಎಲ್ಲ ಕಡೆ ಪುಷ್ಪವೃಷ್ಟಿ ಆಗಿದೆ, ಆಚಾರ್ಯ ಮೇಲೂ ಆಗಿದೆ. ಆಚಾರ್ಯ ಮುಚ್ಚಿ ಹೋಗಲಿಲ್ಲ ಪುಷ್ಪವೃಷ್ಟಿಯಿಂದ. ಆಚಾರ್ಯರು ಪುಷ್ಪವೃಷ್ಟಿ ಆದ ಮೇಲೆ ಒಂದು ಅಪೂರ್ವ ಸಂಗತಿ ನಡೀತು ಅಂತ ಬರೀತಾರೆ ನಾರಾಯಣ ಪಂಡಿತಾಚಾರ್ಯ ಅವರು. ಕೊರಳಲ್ಲಿ ಒಂದು ತುಳಸಿ ಮಾಲೆ ಕಂಡಿದ್ದಾರೆ, ಮೊದಲು ಇರಲೇ ಇಲ್ಲ. ಆ ಹೂ ಬೀಳುವಾಗ ಆ ಹೂವಿನ ಜೊತೆಗೆ ಒಂದು ತುಳಸಿ ಮಾಲೆ ಕಂಠದಲ್ಲಿತ್ತು. ಪುಷ್ಪವೃಷ್ಟಿ ಆದ ನಂತರ ಆಚಾರ್ಯರ ಕೊರಳಲ್ಲಿ ದೇವಲೋಕದ ತುಳಸಿ ಮಾಲೆ ಕಂಡಿತು. ಇದನ್ನೆಲ್ಲ ಹೇಳುವುದೇ ಇಲ್ಲ ಕಥೆ, ಅಲ್ಲಿಂದ ಅದೃಶ್ಯರಾಗದೇ ಇಲ್ಲ. ಅವರು ಅದೃಶ್ಯರಾಗಲಿಲ್ಲ, ಪುಷ್ಪವೃಷ್ಟಿ ಆದ ಮೇಲೆ ಕೂಡ ಅವರು ಕಾಣಿಸ್ತಿದ್ರು. ಕೊರಳಲ್ಲಿ ತುಳಸಿ ಮಾಲೆ ಕಂಡಿತ್ತು, ಅದನ್ನು ನೋಡಿ ವಿಸ್ಮಯ ಪಟ್ಟರು ಎಲ್ಲ ಅಂತ ಹೇಳ್ತಾರೆ. ಮತ್ತೆ ಆಚಾರ್ಯ ಈಗ ತೋರಿಸ್ತಾರಲ್ಲಿ ಮಧ್ವಾಚಾರ್ಯರು ಅದೃಶ್ಯರಾದ ಸ್ಥಳ ಅಂತ, ಅದೃಶ್ಯರಾದ ಸ್ಥಳ ಅಲ್ಲ, ಅಲ್ಲಿ ಪುಷ್ಪವೃಷ್ಟಿಯಾದ ಸ್ಥಳ. ಅಲ್ಲಿಂದ ಅದು ಅದೃಶ್ಯರಾಯಿತು ಅಂತ ತಪ್ಪು ಕಲ್ಪನೆ ಯಾಕೆ ಬಂತು ಗೊತ್ತಾ? ಅದೃಶ್ಯೋ ರೂಪಿ ಪೀಠೇಸ್ತಿ ದೃಶ್ಯೋಸ್ತಿ ಬದರಿ ತಡೆ ಅಂತ ವಾದರಾಜರು ಸ್ತೋತ್ರ ಮಾಡಿದ್ದಾರೆ. ಮಧ್ವಾಚಾರ್ಯರು ಅದೃಶ್ಯರಾಗಿ ಉಡುಪಿಯಲ್ಲಿದ್ದಾರೆ ಅಂತ, ಅದೃಶ್ಯರಾಗಿದ್ದಾರೆ ಅಲ್ಲ, ಈಗಲೂ ಅದೃಶ್ಯರಾಗಿ ಅಲ್ಲಿದ್ದಾರೆ. ದೃಶ್ಯ ಅದನ್ನು ತಪ್ಪು ತಿಳ್ಕೊಂಡು ಉಡುಪಿಯಲ್ಲಿ ಅದೃಶ್ಯರಾದರು. ಅದೃಶ್ಯ ರೂಪ್ಯ ಪೀಠೆ ಅಸ್ತಿ, ಇವತ್ತಿಗೂ ಅದೃಶ್ಯರಾಗಿ ಆಚಾರ್ಯರು ಸನ್ನಿಹಿತರಾಗಿದ್ದಾರೆ ಅಂತ ಹೇಳಿದ್ದನ್ನು ತಪ್ಪು ಅರ್ಥ ಮಾಡಿಕೊಂಡು ಅದೃಶ್ಯರಾದ ಸ್ಥಳ ಅಂತ ಹೇಳ್ತಾರೆ. ಅದು ಅದೃಶ್ಯರಾದ ಸ್ಥಳ ಅಲ್ಲ, ಆಚಾರ್ಯರು ಪಾಠ ಪ್ರವಚನ ಮಾಡ್ತಾ ಇದ್ದ ಸ್ಥಳ. ಅಲ್ಲಿ ಆಚಾರ್ಯರು ಅದೃಶ್ಯರಾದ ಸ್ಥಳ ಅಂತ ಬೋರ್ಡ್ ಇತ್ತು, ನಾನು ರಿಕ್ವೆಸ್ಟ್ ಮಾಡಿದ್ದೆ ಅದನ್ನು ತೆಗಿ, ಪ್ರಾಯ ತೆಗೆದಿರಬೇಕು ಅಂತ ಕಾಣುತ್ತೆ. ಅದನ್ನು ಹಾಗೆ ಹಾಕಬೇಡಿ, ಅದು ಆಚಾರ್ಯರು ಪ್ರವಚನ ಮಾಡ್ತಾ ಇದ್ದ ಸ್ಥಳ, ಆಚಾರ್ಯರ ನಿತ್ಯ ಸನ್ನಿಧಾನ ಇರುವ ಸ್ಥಳ ಅಂತ ಬೋರ್ಡ್ ಹಾಕಿ ಅಂತ ಹೇಳಿದ್ದೆ. ಅಲ್ಲಿಂದ ಮತ್ತೆ ಆಚಾರ್ಯರು ಒಂದು ದಿವಸ ಇದ್ದಕ್ಕಿದ್ದ ಹಾಗೆ, ನಾನು ನಿಮಗೆ ಹೇಳಬೇಕಾದ್ದನ್ನು ಶುರು ಎರಡು ಮೂರು ಬಾರಿ ಒದರಿ ಹೋಗಿದ್ದಾರೆ. ಹೋಗುವಾಗ ಶಿಷ್ಯರನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಕೊನೆಯ ಬಾರಿ ಹೋಗುವಾಗ ನಾನು ನಿಮಗೆ ಹೇಳಬೇಕಾದ್ದನ್ನೆಲ್ಲ ಹೇಳಿದ್ದೇನೆ, ನನ್ನ ಕೆಲಸ ಮುಗಿಯಿತು, ನಿಮಗೆ ಒಳ್ಳೆಯದಾಗಲಿ ಅಂತ ಒಬ್ಬರೇ ಹೊರಟು ಹೋಗಿದ್ದಾರೆ. ಒಬ್ಬರೇ ಹೊರಟು ಹೋದರು, ಅದು ಮಧ್ವನವಮಿ ದಿವಸ, ಅದೇ ಮಾಘ ಶುದ್ಧ ನವಮಿ ದಿವಸ. ಅವರು ಒಬ್ಬರೇ ಹೊರಟು ಹೋದರು, ಬದರಿ ಹೋದ್ಮೇಲೆ ಮತ್ತೆ ಮರಳಿ ಬರಲಿಲ್ಲ. ಅದರಿಂದ ವಾದರಾಜ ಹಿಡಿದು ದೃಶ್ಯವಸ್ತಿ ಬದರಿದೆ. ಇವತ್ತಿಗೂ ಬದರಿಯಲ್ಲಿ ದೃಶ್ಯರಾಗಿದ್ದಾರೆ, ಅವತಾರ ಸಮಾಪ್ತಿ ಮಾಡಲಿಲ್ಲ ಅಂತಕ್ಕಂಥದ್ದು ಒಂದು ಸಾಂಪ್ರದಾಯಿಕವಾದ ನಂಬಿಕೆ. ಆದರೆ ಮಧ್ವಾಚಾರ್ಯರು ಮಾಡಿದ ಸಿದ್ಧಾಂತ ಪೂರ್ತಿ ಜನ ಅದು ಶಿಥಿಲವಾದಾಗ ಅದನ್ನು ವಿಷ್ಣು ತೀರ್ಥರು ಕುಮಾರ ಪರ್ವತದಿಂದ ಇಳಿದು ಬರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ, ಗ್ರಾಮೇ ಸೇತು ತಿಲಾಹ್ವೈ ಕಡತಿಲ ಅಂತ ಮಂಜೇಶ್ವರದ ಹತ್ರ ಒಂದು ಊರಿದೆ, ಅಧ್ವಾನ ಮಠಕ್ಕೆ ಸೇರಿದ ಜಾಗ. ಅಲ್ಲಿ ಒಂದು ಕುಂಡಿಗೆ ಇದೆ, ಆ ಕುಂಡಿಗೆ ಎರಡು ಫೀಟು ಉದ್ದ, ಎರಡು ಫೀಟ್ ಅಗಲದ ಒಂದು ಸಣ್ಣ ಕಲ್ಲು ಕಟ್ಟಿದ ಕುಂಡಿಗೆ, ಸುತ್ತ ಕಲ್ಲಿದೆ, ಅದರ ಅಡಿಯಲ್ಲೂ ಕಲ್ಲಿದೆ, ಆ ಕುಂಡಿಗೆಯಲ್ಲಿ ನೀರಿದೆ. ಆ ಕುಂಡಿಗೆ ಅಡಿಯಲ್ಲಿ ಆಚಾರ್ಯರು ಗ್ರಂಥಗಳನ್ನು ಭೂಗತ ಮಾಡಿದ್ದಾರೆ ಅಂತ ಐತಿಹ್ಯ. ಅದೇ ಗ್ರಾಮೀ ಸ್ವಶಾಸ್ತ್ರ ಗ್ರಂಥ ಮಗರೋದು ಭೂಗತಂ ಪೂರ್ಣಶೇಮುಷಿಹಿ ಅಂತ. ಅದು ಹೇಗೆ ಮಾಡಿದ್ರೂ ಗೊತ್ತಿಲ್ಲ, ಕಲ್ಲಿನ ಅಡಿಯಲ್ಲಿ ಮೇಲೆ ಕುಂಡಿಗೆ ಅಡಿಯಲ್ಲಿ ನೀರಿದೆ, ನೀರಿನ ಅಡಿಯಲ್ಲಿ ಅಂದರೆ ಏನೋ ಒಂದು ತಡವರೆ ಗಿಡವಾಗಿ ಇಡೋದು ಸಾಧ್ಯ ಇಲ್ಲ, ನಾಶವಾಗಿ ಹೋಗುತ್ತೆ. ಅಂದರೆ ಏನಾದರೂ ಮೆಟಲ್ನಲ್ಲಿ ಬರೆದು ಅದನ್ನು ಸುತ್ತ ಏನೋ ಭದ್ರತೆ ಮಾಡಿರಬಹುದು ಅಂತ ಕಾಣುತ್ತೆ. ಅದನ್ನು ತಿಳಿಬೇಕು ಅಂತ ಕುತೂಹಲ ಆಯಿತು ನನಗೆ. ನಾನು ಸ್ವಾಮಿಗಳ ಹತ್ರ ಹೇಳಿದೆ, ಅದು ಅದರ ಕೆಳಗೆ ಏನಿದೆ ಅಂತ ಒಂದು ಶೋಧನೆ ಮಾಡೋಣ, ನಮ್ಗೆ ಸಾಧ್ಯ ಆದಷ್ಟು ಶೋಧನೆ ಮಾಡೋಣ, ಅದರ ಅಡಿಯಲ್ಲಿ ಭೂಗತ ಮಾಡಿದ್ದಾರೆ ಹೇಗೆ ಅಂತ ಹೇಳಿ ನೋಡೋಣ ಅಂತ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ. ನಮ್ಮ ಗುರುಗಳು ವಿದ್ಯಾಮಾನ್ಯ ತೀರ್ಥರು, ಪೇಜಾವರ ಸ್ವಾಮಿಗಳು, ಅದಮಾನ ಸ್ವಾಮಿಗಳು, ಮೂರು ಜನ ಇದ್ದರು ಅಲ್ಲಿ, ಮಂಜೇಶ್ ಅಲ್ಲಿ ಬಂದಿದ್ದರು ಕಟ್ತಿಲದಲ್ಲಿ. ಅವ್ರು ನೋಡೋಣ ಅಂತ ಹೇಳಿದಾಗ ಒಪ್ಪಿಗೆ ಕೊಟ್ಟರು. ವಿದ್ಯಾಮಾನ ತೀರ್ಥರು ಹೇಳಿದರು ಅದನ್ನು ಡಿಸ್ಟಾರ್ಟ್ ಮಾಡಬಾರ್ದು, ಆಸ್ ಇಟ್ ಈಸ್ ಎಷ್ಟು ನೋಡಲಿಕ್ಕೆ ಸಾಧ್ಯವೋ ಅಷ್ಟು ಶೋಧನೆ ಮಾಡಿ ಅಂತ. ಕಡೆಗೆ ಅದಕ್ಕೆ ಇಳಿಯಲಿಕ್ಕೆ ಹೆದರಿಕೆ, ಏ ಅವ್ರು ಇಳಿದುಬಿಟ್ರೆ ಹಾವು ಬರುತ್ತಪ್ಪ, ನಾವು ಇಳಿಯೋಲ್ಲ ಅಂದರು. ಇಳು ನಾ ಇಳಿದ್ದೇನೆ ಅಂದರೆ ಇಳಿದೆ ನನ್ನ ಕಡೆಗೆ. ಕಡೆಗೆ ಇಳಿದು ಅದನ್ನು ನೀರು ತೆಗೆದುಕೊಟ್ಟೆ, ಮೇಲೆಲ್ಲ ನೀರು ಕೊಂಡು ಅದನ್ನು ಖಾಲಿ ಮಾಡಿದೆವು ಆ ಕುಂಡಿಗೆಯನ್ನು. 12 ತಿಂಗಳು ನೀರು ಇರ್ತಿತ್ತು. ಈಗ ತಮಾಷೆ ಏನಂದರೆ, ಅದರ ಸುತ್ತ ಮುಸ್ಲಿಮ್ಸ್ ಆಕ್ಯುಪೈ ಮಾಡಿದ್ದಾರೆ, ಅವರೆಲ್ಲ ಪಂಪ್ ಸೆಟ್ ಇಟ್ಟಿದ್ದಾರೆ, ಅದು ನೀರೇ ಇಲ್ಲ ಈಗ ಆ ಕುಂಡಿಗೆಯಲ್ಲಿ. ಅವರು ಇದು ಮಾಡಿದ್ದಾರೆ, ಏನಂದರೆ ಬೋರ್ವೆಲ್ ಮಾಡಿ, ಬೋರ್ವೆಲ್ ಮಾಡಿ ನೀರೇ ಇಲ್ಲ ಇದರಲ್ಲಿ, ಪೂರ್ತಿ ಬತ್ತಿ ಹೋಗಿದೆ. ಆ 12 ತಿಂಗಳು ನೀರು ಇರ್ತಿತ್ತು ಆ ಕುಂಡಿಗೆಯಲ್ಲಿ, ಎಷ್ಟೇ 2 ಫೀಟ್ ನೀರು, 4 ಫೀಟು ಹೊಂಡ ಅದು, ಅದು ಸುತ್ತ ಕಲ್ಲುಗಟ್ಟಿದ್ದಾರೆ ಮತ್ತು ಇಷ್ಟ ಎಲ್ಲಿ ಉಜೇ ಇಲ್ಲ, ಒಸಲು ಬರುವ ಹಾಗಿಲ್ಲ. ಆಮೇಲೆ ಅಡಿಯಲ್ಲಿ ಕೂಡ ಕಲ್ಲು, ನಾನು ಪೂರ್ತಿ ನೀರು ಬತ್ತಿಸಿ ಅದರ ಕೆಸರು ತೆಗೆದು ನೋಡಿದೆ, ಅಡಿಯಲ್ಲಿ ಕೂಡ ಹಾಸ್ಕಲ್ಲು, ಆ ಹಾಸ್ಕಲ್ಲು ದೊಡ್ಡದು. ಸೊ ಎಲ್ಲ ಕಡೆ ಹಾಸ್ಕಲ್ಲು ಹಾಕಿ ಮೇಲಿನಿಂದ ನೀರು ನಿಂತಿರುತ್ತೆ. ಆ ಹಾಸ್ಕಲ್ಲು ಯಾಕೆ ಹಾಕಿರ್ಬೇಕು, ಅದರ ಅಡಿಯಲ್ಲಿ ಏನೋ ಇರಬೇಕಲ್ಲ, ಇಲ್ಲದಿದ್ದರೆ ಕೆರೆ ಅಡಿಯಲ್ಲಿ ಹಾಸ್ಕಲ್ಲು ಯಾರು ಹಾಕ್ತಾರೆ. ಸೊ ಇಷ್ಟು ಆಮೇಲೆ ಏನೋ ಅದರ ಅಡಿಯಲ್ಲಿ ಪ್ರಿಸರ್ವ್ ಮಾಡಿದ್ದಾರೆ ಅಂತ ಇಷ್ಟು ಗೊತ್ತಾಯಿತು.
ಆಮೇಲೆ ಆ ಅಡಿಯಲ್ಲಿ ಇರ್ತಕ್ಕಂಥ ಮಣ್ಣು ಉಂಟಲ್ವ ಅದು ಪೂರ್ತಿ ತಾಮ್ರದ ಬಣ್ಣ, ತಾಮ್ರದ ವಾಸನೆ. ಸೊ ಹಾಗಾಗಿ ಏನೋ ಮೆಟಲ್ನಲ್ಲಿ ಬರೆದು ಸ್ಥಾಪನೆ ಮಾಡಿದ್ದಾರೆ ಅಂತ ಇಷ್ಟು ಗೊತ್ತಾಯಿತು. ಅದರ ಹೆಚ್ಚು ಮಾಡಲಿಕ್ಕೆ ನಾವಿನ್ನು ಅದನ್ನು ಒಡೆದು ತೆಗೆಯುವಂಗಿಲ್ಲ, ಕಲ್ಲು ಲೈಕ್ ಬಿಟ್ಟು ಬಂದೆವು. ಇವಾಗ ಒಂದು ಯೋಚನೆ ಇದೆ ನಮಗೆ ಪ್ರಸಾದ್ ಅವರಿಗೆ, ಅದರ ಸ್ವಲ್ಪ ದೂರದಲ್ಲಿ ಡ್ರಿಲ್ ಮಾಡಿ ಅದು ಏನಿದೆ ಅಂತ ಊಹೆ ಮಾಡಲಿಬೇಕಾದ ಯಂತ್ರಗಳಿವೆ ಈಗ, ಅದರಿಂದ ಒಮ್ಮೆ ನೋಡೋಬೇಕಿದ್ರೆ ಅಂತ. ಅದನ್ನು ಅದನ್ನು ಏನು ಡಿಸ್ಟಾರ್ಟ್ ಮಾಡದೆ ದೂರದಲ್ಲಿ ಒಂದು ಡ್ರಿಲ್ ಮಾಡಿ ನೋಡಿದರೆ ಇಲ್ಲಿ ಏನಿದೆ ಅಂತ ನೋಡಲಿಕ್ಕಾಗತ್ತೋ ಅಂತ. ಅಂದರೆ ಅದು ಏನೋ ಇದೆ ಅಂತ ಅನ್ನೋದು ಮಾತ್ರ ಅನಿಸಿತ್ತು ನನಗೆ, ಯಾಕೆಂದರೆ ಅಡಿಗೆ ಮಣ್ಣಿನಲ್ಲಿ ಬರೀ ಮೆಟಲ್ನ ವಾಸನೆ, ಆಮೇಲೆ ಮೆಟಲ್ನದ್ದೇ ಬಣ್ಣ, ಮಣ್ಣಿನ ಬಣ್ಣ ಅಲ್ವೇ ಅಲ್ಲ. ಆದರೆ ಅದು ಅಡಿಯನ್ನು ನೋಡಿದ್ರೆ ಹಾಸುಗಲ್ಲಿದೆ, ಅದು ಏನು ಮಾಡೋ ಹಾಗಿಲ್ಲ. ಹಾಸುಗಳು ತೆಗಿಬೇಕಾದ ಮೇಲೆ ಕಲ್ಲು, ಅಂದರೆ ಇಡೀ ಕೆರೆಯನ್ನು ನಾವು ಡಿಸ್ಟ್ರಾಯ್ ಮಾಡದೆ ಅಡಿಗೆ ಕಲ್ಲು ತೆಗಿಬೋದು, ಆ ಸ್ಥಿತಿಯಲ್ಲಿ ಇದೆ ಅಂತ ಏನೋ ಒಂದು ಇಟ್ಟಿದ್ದಾರೆ ಅಂತ. ಅದೇ ಸ್ವಶಾಸ್ತ್ರ ಗ್ರಂಥ, ಅದನ್ನು ವಿಷ್ಣು ತೀರ್ಥರು ಬಂದು ತೆಗೀತಾರೆ ಅಂತ ಅನ್ನೋದು ಒಂದು ಜನರ ನಂಬಿಕೆ. ಹೀಗೆ ಎಷ್ಟೋ ವಿಷಯಗಳು ಆಚಾರ್ಯರ ಬಗ್ಗೆ ಕಥೆಗಳೆಲ್ಲ. ಆಮೇಲೆ ಇನ್ನೊಂದು, ಕುರುಕ್ಷೇತ್ರದಲ್ಲಿ ಮೊನ್ನೆ ಯಾರೋ ಒಂದು ಪ್ರಶ್ನೆ ಕೇಳಿದಲ್ಲ, ಕುರುಕ್ಷೇತ್ರದಲ್ಲಿ ಇವರೇ ಪಾಂಡುರಂಗೆಯವರು, ಕುರುಕ್ಷೇತ್ರದಲ್ಲಿ ಯುದ್ಧ ಆಗಿದ್ದರೆ ಕುರುಹುಗಳು ಯಾವುದು ಸಿಗೋಲ್ಲ, ಯಾಕೆ ಸಿಗೋಲ್ಲ ಅಂತ. ಯಾರು ಡಿಗ್ ಮಾಡಿದ್ದಾರೆ ಈಗೇನು ಅದು ಸಿಗಬೇಕು ಅಂದರೆ ಡಿಗ್ ಮಾಡಿ ತನ್ನಷ್ಟು ಮೇಲೆ ಬಂದು ತೋರಿಸ್ಬೇಕದು. ಈಗ ಅಲ್ಲಿ ಈಗ ಎಲ್ಲ ಕಡೆ ನಾವು ಡಿಗ್ ಎಕ್ಸ್ಕವೇಟ್ ಮಾಡಿದರೆ, ಈಗ ಒಂದು ಮಧುರೈದು ಎಕ್ಸ್ಕವೇಟ್ ಮಾಡಿ ಸಮುದ್ರದಲ್ಲಿ ಸಿಕ್ಕಿದೆ. ಕುರುಕ್ಷೇತ್ರದಲ್ಲಿ ಯಾರು ಡಿಗ್ ಮಾಡಿ ನೋಡಿದ್ದಾರೆ? ಆಚಾರ್ಯ ಒಬ್ಬರೇ ಡಿಗ್ ಮಾಡಿ ನೋಡಿದವರು. ಅವರು ಸತ್ಯತೀರ್ಥರು ಹೋಗಿ ಇಲ್ಲಿ ಯುದ್ಧ ಅವಾಗ ಹೇಳ್ತಾರೆ ಸತ್ಯತೀರ್ಥ ಹತ್ರ, ಅಪ್ಪ ನಾನು ಭೀಮಸೇನಾಗಿದ್ದಾಗ ನೀನು ಒಬ್ಬ ವೀರ ರಾಜನಾಗಿದ್ದಿ, ನೀನು ಇಲ್ಲಿ ಕ್ಷತ್ರಿಯನಾಗಿ ಯುದ್ಧ ಮಾಡಿದ್ದಿ ಅಂತ. ಅದಕ್ಕೆ ಏನು ಪ್ರೂಫ್ ಗುರುಗಳೇ? ನಾನು ಯಾವ ಆಯುಧ ಇದ್ದೀನಿ? ನೀನು ಗದಾ ಯುದ್ಧ ಮಾಡಿದ್ದೀನಿ, ಏನು ಪ್ರೂಫ್ ಅಂದರೆ ನೀನು ಆಗಿ ಅಂತ ಹೇಳಿದ್ರೆ ಅದನ್ನು ಗದೆ ತೆಗೆದು ತೋರಿಸಿ, ಅದನ್ನು ಡಿಗ್ ಮಾಡಿ ಅಲ್ಲಿ ಅವಶೇಷ ಇದೆ ಅಂತ ತೋರಿಸಿ ಅದನ್ನು ಹಿಡ್ಕೊಂಡು ಹೋಗ್ಬೇಡ ಅಲ್ಲಿ ಮುಚ್ಚು ಅಂತ ಹೇಳಿದ್ರು. ಮಣ್ಣಲ್ಲಿ ಹಾಕಿ ಬಂದಿದ್ದಾರೆ ಆಚಾರ್ಯ. ಹೀಗೆ ಅವರ ಜೀವನ ಚರಿತ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಶಿಷ್ಟವಾದ ಸಂಗೀತ ಪರ್ವತಾರೋಹಣ. ಅವನು ಇವನು ಯಾರ ಅವನ ಹೆಸರು, ಅವನ ಅವನ ಹೆಸರೇ ಮರೆತು ಹೋಗುತ್ತೆ. ಅವನು ಪುಸ್ತಕ ಬರೆದು ಅವನು ವಂಡರ್ಸ್ ಆಫ್ ದಿ ವರ್ಲ್ಡ್, ಎಬ್ರಹಾಮ್ ಎಬ್ರಹಾಮ್ ವರ್ಗೀಸ್. ಅವನು ನೋಡಿ ಅವನು ಬರೀತಾನೆ, ಅವನು ಪ್ರಪಂಚದ ವಿಜ್ಞಾನದ ಬೆಳವಣಿಗೆಗೆ ಕಾರಣಭೂತರಾದ ನಾಲ್ಕು ವ್ಯಕ್ತಿಗಳು, ಮಹಾಜ್ಞಾನಿಗಳು. ಅವರಿಂದಲೇ ಫೌಂಡೇಶನ್ ಇವತ್ತು ಸೈಂಟಿಫಿಕ್ ಡೆವಲಪ್ಮೆಂಟು ಎಲ್ಲ ಭೂಮಿಯಲ್ಲಿ ಬೆಳೆದ ವೈಜ್ಞಾನಿಕ ಬೆಳವಣಿಗೆ ಕಾರಣ ಪುರುಷರಾದ ನಾಲ್ಕು ಮಹಾಪುರುಷರು, ಅದರಲ್ಲಿ ಒಬ್ಬರು ಭಾರತದಿಂದ ಏಕಮಾತ್ರ ವ್ಯಕ್ತಿ, ದಟ್ ಈಸ್ ಮಧ್ವಾಚಾರ್ಯ ಅಂತ ಹೇಳ್ತಾರೆ. ಆಮೇಲೆ ಅವರು ಹೇಳ್ತಾರೆ, ಹಿ ವಾಸ್ ಎ ಮ್ಯೂಸಿಷಿಯನ್, ಹಿ ವಾಸ್ ಎ ಫಿಲಾಸಫರ್, ಹಿ ವಾಸ್ ಎ ಮೌಂಟನಿಯರ್, ಹಿ ವಾಸ್ ಎ ರೆಸ್ಲರ್ ಆ್ಯಂಡ್ ವಾಟ್ ನಾಟ್, ಹಿ ವಾಸ್ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಅದರಲ್ಲಿ ಬಹಳ ಅದ್ಭುತವಾಗಿ ಅವನೊಬ್ಬ ಕ್ರಿಶ್ಚಿಯನ್ ಆದರೆ ಆಚಾರ್ಯರ ಬಗ್ಗೆ ಅಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಬರೆದಿದ್ದಾನೆ. ಬಹಳ ಜನ ಮಾಧ್ವರಿಗೆ ಗೊತ್ತಿಲ್ಲ ಆಚಾರ್ಯರ ವ್ಯಕ್ತಿತ್ವ. ಆಚಾರ್ಯರು ತುಂಬ ಎಲ್ಲ ಫೀಲ್ಡ್ನಲ್ಲಿಯೂ, ಪ್ರತಿಯೊಂದು ಫೀಲ್ಡ್ನಲ್ಲಿಯೂ ಅವರಿಗೆ ಅಸಾಧಾರಣವಾದ ಒಂದು ಪಾಂಡಿತ್ಯ. ಏನು ಪ್ರಶ್ನೆ ಕೇಳಿದರೂ ಅವರು ಅದನ್ನು ಚಾಲೆಂಜ್ ಮಾಡಿದರು. ಯಾಕೆಂದರೆ ಒಂದು ವಿಷಯ ಏನು ಗೊತ್ತಾ, ಯಾವ ನಮ್ಮ ಇತಿಹಾಸದಲ್ಲಿ ಯಾವ ಆಚಾರ್ಯರಾಗಲಿ ಯಾವವರೇ ಆಗಲಿ ಕೃಷ್ಣ ಒಬ್ಬನನ್ನು ಬಿಟ್ಟರೆ, ನಾನು ಇಂಥ ದೇವಾಂಶ ಸಂಭೂತ ಅಂತ ಹೇಳಿಕೊಂಡು ಕೃಷ್ಣ ಹೇಳಿದ, ನಾನೇ ಸಾಕ್ಷಾತ್ ಭಗವಂತ ಅಂತ. ಎರಡನೇ, ನಾನೇ ವಾಯು ಅಂತ ಹೇಳ್ಕೊಂಡ್ರೆ ಆಚಾರ್ಯ ಮಧುರೊಬ್ಬನೇ, ಬೇರೆ ಶಂಕರಾಚಾರ್ಯ ಹೇಳಲಿಲ್ಲ, ರಾಮಾನುಜ ಯಾವ ಆಚಾರ್ಯ ಪುರುಷರು ತಾವು ಅವತಾರ ಪುರುಷರು ಅಂತ ಹೇಳಲಿಲ್ಲ. ಆದರೆ ತಾನು ವಾಯುವಿನ ಅವತಾರ ಅಂತ ಡಿಕ್ಲೇರ್ ಮಾಡಿಕೊಂಡು ಚಾಲೆಂಜ್, ಯಾಕೆಂದರೆ ಹಾಗೆ ಹೇಳುವುದು ಸುಲಭ ಅಲ್ಲ. ವಾಯು ಅವತಾರ ಪ್ರೂವ್ ಮಾಡಿ ಅಂತ ಹೇಳಿ ಆ ಕಾಲದ ಜನ ಕೈತಟ್ಟಿ ನಂಬುವುದಿಲ್ಲ, ಕೆನ್ನೆ ತಟ್ಟಿಕೊಂಡು. ಆ ಚಾಲೆಂಜಿಗೆ ಉತ್ತರ ಕೊಡುವಂತಹ ಬದ್ಧತೆ ಅವರಿಗೆ ಇತ್ತು. ಅದು ಎಲ್ಲ ಚಾಲೆಂಜಿಗೆ ಉತ್ತರ ಕೊಟ್ಟು ತಾನು ವಾಯುವಿನ ಅವತಾರ ಅಂತ ಘೋಷಣೆ ಮಾಡಿಕೊಂಡು ನಿಂತವರು ಅವರು. ಕೃಷ್ಣ ನಾನೇ ಭಗವಂತನ ಅವತಾರ ಅಂತ ಹೇಳಿದ, ಮಧ್ವಾಚಾರ್ಯ ನಾನೇ ವಾಯು, ಬೇರೆ ಯಾರೂ ಹೇಳಲಿಲ್ಲ. ಹೇಳಲಿಲ್ಲ ಅಂದರೆ ನಿಮಗೊಂದು ಎಕ್ಸೆಪ್ಷನ್ ಉಂಟು, ಒಬ್ಬರು ಹೇಳಿದ್ದಾರೆ, ಆದರೆ ಯಾರು ಗೊತ್ತುಂಟ, ವಲ್ಲಭಾಚಾರ್ಯ ಅಂತ ಒಬ್ಬರು ಇದ್ದಾರೆ, ಆಂಧ್ರದವರು ಮೂಲತಃ. ಅವರು ಮಧ್ವಾಚಾರ್ಯನ್ನು ಅವ್ರನ್ನೆಲ್ಲ ಖಂಡನೆ ಮಾಡ್ತಾರೆ, ಏನು ಪ್ರಬುದ್ಧತೆ ಇಲ್ಲ ಅದರಲ್ಲಿ. ಅದೊಂದು ಬೇರೆ ವಿಷಯ, ಅದನ್ನು ಅದು ಬೇಕಿದ್ರೆ ಆ ವಿಷಯ ಮತ್ತೆ ಹೇಳ್ತೇನೆ ನಾನು. ವಲ್ಲಭಾಚಾರ್ಯ ಮಧ್ವಾಚಾರ್ಯನ ಖಂಡನೆ ಮಾಡಿದ್ದು ಎಷ್ಟು ಫೂಲಿಶು ಅಂತ. ಅವರು ಹಾಗೆಲ್ಲ ಮಾಡಿದ ಮೇಲೆ ತಾನು ಯಾವುದಾದ್ರೂ ದೇವಾಂಶ ಸಂಭೂತ ಅಂತ ಹೇಳದೇ ಇದ್ದರೆ ಜನ ನಂಬೋಲ್ಲ ಅಂತ. ಅಥವಾ ಅಗ್ನಿನಾಮಯ ಅಂತ ಒಂದು ಕಡೆ ಹೇಳಿ, ನಾನು ಅಗ್ನಿ ಅವತಾರ ಅಂತ ಹೇಳ್ಕೊಂಡಿದ್ದಾರೆ. ಅದು ಏನೊಂದು ಅದು ಸ್ಪಷ್ಟ ಗೊತ್ತಾಗುತ್ತೆ ಅದು ಇದನ್ನು ಕಾಪಿ ಮಾಡಿದ್ದು ಅಂತ. ಬಟ್ ಅದು ಸ್ಪಷ್ಟವಾದ ಉಲ್ಲೇಖ ಹೇಳಿ ತಾನು ಇಂಥ ಅಂಶ ಸಂಭೂತ ಅಂತ ಬೇರೆ ಯಾರು ಹೇಳಿಕೊಂಡಿಲ್ಲ, ಯಾರೂ ಹೇಳಿಕೊಂಡಿಲ್ಲ, ಹೇಳ್ಕೊಳ್ಳಿಕ್ಕೆ ಆಗುವುದಿಲ್ಲ, ಪರ್ಮಿಷನ್ ಇಲ್ಲ. ತಾವು ಇಂಥ ದೇವಾಂಶ ಸಂಭೂತ ಅಂತ ಹೇಳಿಕೊಳ್ಳಿಕ್ಕೆ
ದೇವತೆಗಳಿಗೆ ಪರ್ಮಿಷನ್ ಇಲ್ಲ. ಭೂಮಿಯಲ್ಲಿ ಬಂದಾಗ ಅವರು ಮನುಷ್ಯರು ಅಂತ ಹೇಳ್ಕೊಂಡಿರಬೇಕು, ಅದು ಮಹಾಪುರುಷರಿಗೆ ಮಾತ್ರ ಅದು ಅಡ್ಮಿಷನ್ ಇರುತ್ತೆ, ಅದಕ್ಕೆ ಪರ್ಮಿಷನ್ ಇರೋದು. ಅದು ಅಂದರೆ ಇದು ಒಂದು ಕಥೆ, ವಲ್ಲಭಾಚಾರ್ಯರು ಮಧ್ವಾಚಾರ್ಯರನ್ನು ಖಂಡನೆ ಮಾಡಿದ್ದು ಒಂದು ಕಥೆ ಹೇಳಿಬಿಡ್ತೇನೆ ನಿಮಗೆ, ಅದು ನೀವು ಮುಕ್ತಾಯಕ್ಕೆ ಬರೋಣ. ಓಹ್ ತುಂಬ ಗೊತ್ತಾಯ್ತಾ. ನಾನು ಬಾಂಬೆಗೆ ಹೋಗಿದ್ದೆ ರಾಮೋತ್ಸವಕ್ಕೆ. ಅವು ಪಲಿಮಾರು ಮಠದ ಸ್ವಾಮಿಗಳು ರಾಮೋತ್ಸವ ಮಾಡ್ತಿದ್ರು, ಹಿಂದಿನ ಸ್ವಾಮಿಗಳು ವಿದ್ಯಾಮಂದಿರಿಗಿಂತ ಹಿಂದೆ ಇದ್ದ ಸ್ವಾಮಿಗಳು, ಅವರು ಈಗ ಅಮೆರಿಕದಲ್ಲೇ ಇದ್ದಾರೆ ಆ ಸ್ವಾಮಿಗಳು. ಅವರು ರಾಮೋತ್ಸವ ಮಾಡಿದ್ದಾರೆ ಅಲ್ಲಿ, ಹದಿಮಾನ ಸ್ವಾಮಿಗಳು ಬಂದಿದ್ದರು. ಅವಾಗ ಮಾಹುಲಿ ಗೋಪಾಲಾಚಾರ್ಯರು ಸ್ವಾಮಿಗಳು ಭೇಟಿಗೆ ಬಂದರು ಹದಿಮಾನ ಸ್ವಾಮಿಗಳಿಗೆ. ನಾನು ಚಿಕ್ಕ ಹುಡುಗ ಅವಾಗ 17-18 ವರ್ಷ, ಹೀಗೆ ಅಂಗಿ ಹಾಕ್ಕೊಂಡು ಮುಂಡು ಉಟ್ಕೊಂಡು ಪೈರನ್ನು ಹಾಕ್ಕೊಂಡು ಕೂತಿದ್ದೆ. ಅವ್ರಿಗೆ ಗುರ್ತೇ ಇಲ್ಲ, ಗೋಪಾಲಾಚಾರ್ಯ ನನ್ನ ಪರಿಚಯವೇ ಇಲ್ಲ, ಅವ್ರು ನೋಡೇ ಇಲ್ಲ ಅವರಿಗೆ, ಫಸ್ಟ್ ಟೈಮ್ ನೋಡೋದು. ಹದಿಮಾನ ಸ್ವಾಮಿಗಳು ಏನು ಹೇಳಿದರು, ನಾನು ಹದಿಮಾನ ಸ್ವಾಮಿಗಳು ಒಟ್ಟಿಗೆ ನ್ಯಾಯಸಿದ್ಧ ಹೌದು, ಸುಧಾಮಂಗಳು ನಾನು ಇಬ್ಬರಿಗೆ ಒಟ್ಟಿಗೆ ಹಾಕೋದು, ನಮ್ಮ ಅಪ್ಪ ಪಾಠ ಹೇಳಿದ್ದು, ಹದಿಮಾನ ಸ್ವಾಮಿಗಳು ನಾನು ಒಟ್ಟಿಗೆ ಓದ್ದು ಸಹಪಾಠಿಗಳು ನಾವು. ಸೊ ಹದಿಮಾನ ಸ್ವಾಮಿಗಳಿಗೆ ಗೊತ್ತು ನಾನು ಸಂಸ್ಕೃತ ವೇದಾಂತ ಚೆನ್ನಾಗಿ ಓದಿದ್ದೇನೆ ಅಂತ, ಅವ್ರಿಗೆ ಗೊತ್ತಿಲ್ಲ, ಗೋಪಾಲಾಚಾರ್ಯ ಗೊತ್ತಿರಲಿಲ್ಲ. ಸೊ ಅದು ಹದಿಮಾನ ಸ್ವಾಮಿಗಳು ನೀವಿಬ್ಬರು ವಿದ್ವಾಂಸರು ಒಟ್ಟಾಗಿದ್ದೀರಿ, ಇನ್ನು ಅದೊಂದು ಚರ್ಚೆ ಆಗಲಿ ಎಂದರು. ಪಾಪ ಅವರಿಗೆ ಸಹಜ, ಆತನ ಹತ್ರ ಏನು ಚರ್ಚೆ ಮಾಡೋದು ಗೋಪ, ಯಾಕಂದರೆ ನಾನು ಲೌಕಿಕರಾಗಿ ಹೆಂಗೆ ಹಾಕ್ಕೊಂಡಿದ್ದೇನೆ, ಕ್ರಾಪ್ ಇದೆ, ಮುಂಡು ಉಟ್ಕೊಂಡಿದ್ದೇನೆ, ನೋಡಿದರೆ ಸಂಸ್ಕೃತ ಬರುವ ಲಕ್ಷಣವೇ ಕಾಣೋಲ್ಲ, ಇವ್ರೇನು ಇವನ ಹತ್ರ ಏನು ವಾದ ಅಂತ ಕೇಳಿದೆ. ಸಹಜ, ತಪ್ಪೇನೂ ಇಲ್ಲ, ನೋಡಿದರೆ ಚಿಕ್ಕ ಹುಡುಗ, ಆಮೇಲೆ ವೇಷ ನೋಡಿದರೆ ಸಂಸ್ಕೃತ ಕಲಿತವ್ರು ಹಾಗೆ ಕಾಣೋಲ್ಲ, ಆತನ ಹತ್ರ ಏನು ವಾದ ಅಂತ. ಅವಾಗ ನಮ್ಮ ಹೋಗಿ ಎಳಸು ನೋಡಿ, ಓ ಐ ಮಸ್ಟ್ ಪ್ರೂವ್ ಮೈ ಮೆಟರ್, ಏನು ಏನು ವಾದ ಅಂದರೆ ಏನಾಗಲಿ ಬನ್ನಂಜನೆ ಏನು ತೋರಿಸ್ಬಿಡ್ಬೇಕು ಅಂತ ಒಂದು ಉಮೇದ ಆಯ್ತು ನನಗೆ. ತಕ್ಷಣ ನಾನು ಕೇಳಿದ್ರು, ಸ್ವಾಮಿ ನಾನೊಂದು ಪ್ರಶ್ನೆ ಕೇಳ್ತೇನೆ, ಅವ್ರ ಹತ್ರ ಕೇಳೋಲ್ಲ, ಯಾಕೆಂದರೆ ಅವರು ನನ್ನ ಹತ್ರ ವಾದ ಮಾಡಿ ಭಾಳ ಸಣ್ಣವ, ನಿಮ್ಮ ಹತ್ರ ಕೇಳ್ತೇನೆ, ನೀವು ಅವ್ರ ಹತ್ರ ಕೇಳಿ ಉತ್ತರ ಕೊಡ್ತಾರ ಕೇಳಿ ಅಂತ ಹೇಳಿದೆ. ಏನು ಅಂದರೆ, ವಲ್ಲಭಾಚಾರ್ಯರು ಒಂದು ಮಧ್ವಾಚಾರ್ಯರನ್ನು ಖಂಡನೆ ಮಾಡಿದ್ದಾರೆ. ಏನು ಅಂದರೆ, ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತನ್ನುವಲ್ಲಿ ಕರ್ತವ್ಯ ಅಂತ ಅಧ್ಯಯನ ಮಾಡಬೇಕು ಅಂತ ಮಧ್ವಾಚಾರ್ಯ ಹೇಳಿದ್ದಾರೆ. ಬ್ರಹ್ಮ ವಿಚಾರವನ್ನು ಕರ್ತವ್ಯ ಮಾಡಬೇಕು ಅಂತ. ಅದೇ ವಲ್ಲಭಾಚಾರ್ಯ ಹೇಳ್ತಾರೆ, ಅಥ ಅಂದರೆ ಏನು, ಅಥ ಶಬ್ದಕ್ಕೆ ಆರಂಭ ಅಂತ ಅರ್ಥ ಅಲ್ವ, ಬ್ರಹ್ಮ ಜಿಜ್ಞಾಸವನ್ನು ಆರಂಭ ಮಾಡಬೇಕು ಅಂತ ಅಥ ಶಬ್ದ ಬಂತಾರೆ, ಮತ್ತು ಕರ್ತವ್ಯದ ಅಧ್ಯಯನ ಮಾಡೋದಕ್ಕೆ, ಇದು ಅಸಂಗತ ಅಂತ ಖಂಡನೆ ಮಾಡಿಬಿಟ್ಟಿದ್ದಾರೆ. ನಾನು ಹೇಳಿದೆ, ಹೀಗೆ ವಲ್ಲಭಾಚಾರ್ಯ ಖಂಡನೆ ಮಾಡಿದ್ದಾರೆ, ಅದನ್ನು ಹೇಗೆ ಡಿಪೆಂಡ್ ಮಾಡ್ತಾರೆ ಅಂತ ಕೇಳಿ ಅವರ ಹತ್ರ. ನಾನು ಕೇಳೋದಕ್ಕೆ, ನಾನು ಚಿಕ್ಕ ಹುಡುಗ, ಅವ್ರು ನನಗೆ ಉತ್ತರ ಕೊಟ್ಟು ಸುಮಾರಾಗುತ್ತೆ ಅವರಿಗೆ, ನೀವು ಕೇಳಿದ್ದೆ ಅವ್ರ ಹದಿಮಾರು ಸಾವಿರ. ಹೌದು ಹೌದು, ಅದು ಏನು ಹೇಳ್ತೀರಿ ಗೋಪಾಲಾಚಾರ್ಯ ಅಂದರು. ಅದಕ್ಕೆ ಅವ್ರು ಹೇಳಿದರು, ಅದು ಏನೋ ವಿಚಾರ ಮಾಡಬೇಕು, ಅದು ಒಮ್ಮೆಗೆ ಹೇಳಿಕ್ಕೆ ಬರೋದಿಲ್ಲ, ವಿಚಾರ ಮಾಡಬೇಕು ಅಂದರು. ನಾನು ಈಗಲೇ ಉತ್ತರ ಕೊಡಲೇ ಕೇಳಿದೆ ಹದಿಮಾರು ಸಾವಿರಗಳ ಹತ್ರ, ಏನು ಹೇಳಿ ಅಂದರು. ನಾನು ಹೇಳಿದೆ, ಅರ್ಥ ಅಂದರೆ ಆರಂಭ ಅಂತ ಅರ್ಥ, ಆರಂಭ ಮಾಡಬೇಕು ಅನ್ನೋ ವಿಧಿ ಇಲ್ಲ ಅಲ್ಲಿ ನಮಗೆ, ಆರಂಭ ಅಂತ ಅಲ್ಲ, ಆರಂಭ ಮಾಡಬೇಕು ಅಂತ ವಿಧಿ ಬೇಕು, ಅಥ ಶಬ್ದಕ್ಕೆ ವಿಧಿ ಅರ್ಥ ಇಲ್ಲ, ಅದು ತಪ್ಪು ಬರೆದಿದ್ದಾರೆ ವಲ್ಲಭಾಚಾರ್ಯರು, ಅದಕ್ಕೋಸ್ಕರ ಆಚಾರ್ಯರು ಕರ್ತವ್ಯ ಅಂತ ಪ್ರತ್ಯೇಕ ಒಂದು ಉಲ್ಲೇಖ ಮಾಡಿದ್ದಾರೆ ಅಂತ. ಹೌದಲ್ಲ, ಕರೆಕ್ಟ್ ಅಂದರು. ಪಾಪ ಅಲ್ಲಿಗೆ ಹೊರಟು ಹೋದರು. ಆಮೇಲೆ ಮತ್ತೆ ಅಂದರೆ ಇವರು ಅನಂತರ ಮತ್ತೊಮ್ಮೆ ನಾನು ಬಾಂಬೆಗೆ ಹೋದಾಗ ಗೋಪಾಲಾಚಾರ್ಯರು ಎಷ್ಟು ಅವರ ಸಹೃದಯತೆ ಮೆಚ್ಚಬೇಕು. ನಾನು ಒಂದಷ್ಟಿನ ಚಿಕ್ಕ ಹುಡುಗನಾಗಿ ಅವರಿಗೆ ಅವಮಾನ ಮಾಡಿದ್ದೆ, ಅವರ ತೂ ಬೇಸರ ಮಾಡಿಕೊಳ್ಳಿಲ್ಲ. ಎರಡನೇ ಸರ್ತಿ ನನ್ನ ಪರಿಚಯ ಆಯಿತಲ್ಲ, ಎರಡನೇ ಸರ್ತಿ ಮುಂಬೈ ಹೋದಾಗ ಅವರು ವಿದ್ಯಾಪೀಠಕ್ಕೆ ಕರೆಸಿ ಹುಡುಗರಿಂದ ಫಲಕಾಣಿಕೆ ಇರಿಸಿ ನನಗೆ ಸನ್ಮಾನ ಮಾಡಿ ಕಳಿಸಿದರು. ಅದು ದೊಡ್ಡ ಸಿಗದ ಅವರದ್ದು ಸೌಜನ್ಯ, ವಿದ್ಯಾ ಸೌಜನ್ಯ. ಆ ಸೌಜನ್ಯ ಅವರ ಮಕ್ಕಳಲ್ಲಿ ಬರಲಿಲ್ಲ, ಅವರು ತುಂಬ ದುರ್ತತನ ಮಾಡ್ತಾ ಇದ್ದಾರೆ, ಅದಿರಲಿ. ಅಂತೂ ಹಾಗೆ ವಲ್ಲಭಾಚಾರ್ಯಂಥವರು ಇನ್ನೂ ಅನೇಕ ಮಂದಿ ಏನೇನೋ ಖಂಡನೆ ಮಾಡಿದ್ದು ಉಂಟು ಆಚಾರ್ಯರನ್ನು, ಅದು ಯಾವುದು ರೆಲೆವೆಂಟ್ ಆಗಿಲ್ಲ, ಅದು ಅದು ನಿಲ್ಲೋದೇ ಇಲ್ಲ, ಸ್ಟ್ಯಾಂಡ್ ಆಗೋದಿಲ್ಲ. ಅಷ್ಟು ಆಚಾರ್ಯರ ಸಿದ್ಧಾಂತವನ್ನು ಇವರು ವಾದರಾಜರು ಹೇಳ್ತಾರೆ, ಏನಂದರೆ ಮಧ್ವಸ್ಯಾಗಮ ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯಾಗಮ ಯಮಹಿ ಅಂತ. ಆಮೇಲೆ ಯಾರು ಅದನ್ನು ಕ್ವಶನ್ ಮಾಡಲಿಕ್ಕೆ ಸಾಧ್ಯ ಆಗದೆ ಕೊನೆಯದಾಗಿ ಉಳಿದಂಥ ಸಿದ್ಧಾಂತ ಆಚಾರ್ಯರ ಸಿದ್ಧಾಂತ. ಆದ್ದರಿಂದ ನನಗೆ ಅದರ ಮೇಲೆ ಅತ್ಯಂತ ಅಭಿಮಾನ ಅಂತ ಹೇಳಿಕೊಡ್ತಾರೆ. ಅಂಥ ಸಿದ್ಧಾಂತವನ್ನು ನಾವೆಲ್ಲರೂ ಶ್ರದ್ಧೆಯಿಂದ ಅಧ್ಯಯನ ಮಾಡಬೇಕು. ಎಷ್ಟೋ ಜನರಿಗೆ ಸರಿಯಾದಂಥ ಇತಿಹಾಸ ಆಚಾರ್ಯರ ಜೀವನ ಚರಿತ್ರೆಯ ಬಗ್ಗೆಯೂ ತಪ್ಪು ತಿಳುವಳಿಕೆ, ಆಚಾರ್ಯರ ಸಿದ್ಧಾಂತದ ಬಗ್ಗೆಯೂ ತಪ್ಪು ತಿಳುವಳಿಕೆ. ಅದರಿಂದ ಅದನ್ನು ಸರಿಯಾಗಿ ತಿಳ್ಕೊಂಡು ನಾವು ನಿಜವಾದ ಮಾಧ್ವರಾಗಿ ಬದುಕಿ ಆಚಾರ್ಯರು ಕೊಟ್ಟ ದೊಡ್ಡ ಒಂದು ಸಂಪತ್ತನ್ನು ಉಳಿಸಿಕೊಳ್ಳುವ ಪ್ರಯತ್ನ ನಾವು ಮಾಡಬೇಕು ಅಂತ ವಿನಂತಿಸಿಕೊಂಡು ನನ್ನ ಮಾತನ್ನು ನಿರುತ್ತಾ ಇದ್ದೆ. ಜಯತಿ ಪರಾಶರ ಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸ.
ಯಸ್ಯ ಹಾಸ್ಯ ಕಮಲ ಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಂ ಉದ್ಯಮ್ಯ ಹೃದ್ಯಂ ನಿಜ ಭುಜಂ ದಕ್ಷಿಣಂ ರಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಣಭೂತಂ ಪ್ರಣತಿಭಿ ಪ್ರೀಣಯೇ ಪೂರ್ಣಗೋಪಂ ಭವದವೋಷ್ಣೇನ ದಾತವ್ಯಮಾನಾನ್ ಭೂಮಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ರೋಷ್ಣಾ ಭವತು ಹಿ ಮಾ ಇತಿ ನ ಸಂಕಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಣಭೂತಂ ಪ್ರಣತಿಭಿ ಪ್ರೀಣಯೇ ಪೂರ್ಣಗೋಪಂ ನನ್ನ ಅಧ್ಯಾತ್ಮ ಬಂಧುಗಳೇ, ಲಂಬೋದರನನ್ನು ವಿದೇಶದ ಗುರುಗಳಲ್ಲಿ ಕೇಳಿದ್ರಿ. ಲಂಬೋದರ ರಕ್ಕಮುಖರ ಸರಿಮಾಗಲಿ ಸರಿಗರಿಸ ಆಯ್ತು, ಅದನ್ನು ಕೇಳಿದ್ರಿ ನೀವು. ಅದರ ನಂತರ ನಾವು ಯೋಗದ ಬಗ್ಗೆ, ಯೋಗ ಆಚಾರ್ಯ ಮಧ್ವರು ಯೋಗದ ಬಗ್ಗೆ ಏನು ಹೇಳಿದ್ದಾರೆ ಅಂತ. ವಾಸ್ತವಿಕವಾಗಿ ನಿಮ್ಗೆ ಗೊತ್ತಿದೆ, ಇವತ್ತು ಯೋಗ ಅಂತಂದ್ರೆ ಎಲ್ಲ ಕಡೆ ಪ್ರಪಂಚದಾದ್ಯಂತ ವ್ಯಾಪಕವಾಗಿ ಪ್ರಸಿದ್ಧವಾಗಿರತಕ್ಕಂಥದ್ದು ಪಾತಂಜಲಿ ಯೋಗ. ಆದರೆ ಮಧ್ವಾಚಾರ್ಯ ಒಂದು ವಾಕ್ಯದಲ್ಲಿ ಹೊಡೆದು ಹಾಕಿದ್ರು, ತತ್ ಪತಂಜಲಿ ನಿಂದ್ಯಾದಿ ಮತಂ ನ ಪುರುಷಾರ್ಥದಂ, ನಿಮ್ಮನ್ನು ಉದ್ಧಾರದ ದಾರಿಗೆ ಕೊಂಡೊಯ್ಯುವುದಿಲ್ಲ ಪತಂಜಲಿ ಯೋಗ ಅಂತ ಹೇಳಿಬಿಟ್ಟಿದ್ದಾರೆ. ಪತಂಜಲಿ ಮತ್ತು ನಿಂದ್ಯಾದಿ ಹಿಂದೆ ಇಬ್ಬರು ಯೋಗದ ಆಚಾರ್ಯರಿದ್ದರು. ನಿಂದ್ಯಾನೋ ಈಗನೋ ಅದಿಬ್ಬರು ಇಬ್ಬರು ಯೋಗಾಚಾರ ವ್ಯತ್ಯಾಸ ಏನು ಗೊತ್ತಾ? ಪತಂಜಲಿ ದೇವರನ್ನು ಒಪ್ಪುವ ಯೋಗಾಚಾರ್ಯ, ವಿಂಧ್ಯಾ ನಾಸ್ತಿಕ ಯೋಗಾಚಾರ್ಯ. ಯೋಗದಲ್ಲಿ ನಾಸ್ತಿಕ ಯೋಗ, ದೇವರನ್ನು ಒಪ್ಪಬೇಕಾಗೇ ಇಲ್ಲ. ಯೋಗ ಅಂದ್ರೆ ನಮ್ಮ ಮೈಂಡ್ ಅನ್ನು ಶಾರ್ಪ್ ಮಾಡೋದು, ಚಿತ್ತವೃತ್ತಿಯನ್ನ ಶಾರ್ಪ್ ಮಾಡಿ ಎನರ್ಜಿ ಕ್ರಿಯೇಟ್ ಮಾಡೋದು, ಅದಕ್ಕೆ ದೇವರ ಅಸ್ತಿತ್ವ ಬೇಕಿಲ್ಲ ಅಂತ ಒಂದು ಪಂಥ. ಹಾಗಾಗಿ ದೇವರನ್ನು ಒಪ್ಪದ ಯೋಗ ಪಂಥ, ದೇವರನ್ನು ಒಪ್ಪುವ ಯೋಗ ಪಂಥ ಎರಡಿತ್ತು ಹಿಂದೆ. ಆ ದೇವರನ್ನು ಒಪ್ಪದ ಒಂದು ವಿಂಧ್ಯ ಅಂತ, ಅವನು ನಿದ್ದೆ ಹೋಯ್ತು. ಅವನ ಹೆಸರು ಮಾತ್ರ, ಹೆಸರು ಕೂಡ ಇವತ್ತು ಚಾಲ್ತಿಯಲ್ಲಿಲ್ಲ. ಪತಂಜಲಿ ದೇವರನ್ನು ಒಪ್ಪಿದವ. ಆದರೆ ಅನಂತರದ ಎಲ್ಲ ಮತಾಚಾರ್ಯರುಗಳು ಪತಂಜಲಿಯನ್ನು ರಿಜೆಕ್ಟ್ ಮಾಡಿದರು. ಯಾಕೆಂದರೆ ಪತಂಜಲಿ ಹೇಳಿದ ವಿಷಯ ಪೂರ್ತಿ ತಪ್ಪು ಅಂತ ಅಲ್ಲ, ಅವನು ಒಂದು ವಿಷಯಕ್ಕೆ ಒತ್ತು ಕೊಡಲಿಲ್ಲ ಅನ್ನೋದ್ರಿಂದ ಆಸ್ತಿಕ ಮತಗಳೆಲ್ಲ. ಯಾಕಂದ್ರೆ ಯಾಕೆ ಚಿತ್ತವೃತ್ತಿ ನಿರೋಧ ಮಾಡಬೇಕು, ಯೋಗ ಮಾಡಬೇಕು ಅಂದ್ರೆ ಅದನ್ನು ಮಾಡುವ ವಿಧಾನ ಮಾಡುವ ಏಕಾಗ್ರತೆ, ಈಶ್ವರ ಪರಿಧಾನ ದ್ವಾ ಅಂತ ಹೇಳಿದ. ಅಂದ್ರೆ ಅದರಲ್ಲಿ ದೇವರನ್ನು ಏಕಾಗ್ರತೆಯಿಂದ ಕಾಣಲಿಕ್ಕೆ ಬರುತ್ತೆ. ದೇವರನ್ನು ಇದು ಇಷ್ಟ ಆಗಲಿಲ್ಲ ಅವರಿಗೆ, ದೇವರನ್ನು ಅದು ಮತ್ತಾರನ್ನು ಏಕಾಗ್ರತೆಯಿಂದ ನಾವು ಕಾಣಬೇಕು. ಅದರಿಂದ ನಮ್ಮ ಏಕಾಗ್ರತೆಯ ಮುಖ್ಯ ಉದ್ದೇಶ ಭಗವತ್ ಸಾಕ್ಷಾತ್ಕಾರ ಇರಬೇಕು. ಅದರಿಂದ ಪತಂಜಲಿಯ ಸಿದ್ಧಾಂತ ಪೂರ್ತಿ ಸರಿಯಲ್ಲ ಅಂತ ಮುಂದಿನವರೆಲ್ಲ ತೊಡೆದು ಹಾಕಿದ್ರು. ಆಮೇಲೆ ಅನೇಕ ವಿಧಾನಗಳು. ಇನ್ನೊಂದು ವಿಷಯ ಏನಂತಂದ್ರೆ, ಪತಂಜಲಿಯ ಸಿದ್ಧಾಂತದ ಪ್ರಕಾರ ನಿಮ್ಗೆ ಗೊತ್ತಿದೆ ಅಷ್ಟಾಂಗ ಯೋಗ ಅಂತ, ನಿಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಧಾರಣ ಧಾರಣ ಧ್ಯಾನ ಸಮಾಧಿ ಅಂತ. ಈ ಇದರ ಬಗ್ಗೆ ಒಂದು ಉಪಾಸನೆಯಲ್ಲಿ ಒಂದು ಖಚಿತವಾಗಿರ್ತಕ್ಕಂಥ ವ್ಯವಸ್ಥೆ ಇದು ಅಷ್ಟಾಂಗ ಯೋಗ ಅಂತ ಹೇಳ್ತಾರೆ. ಈ ಎಂಟರ್ನ ವಿಭಾಗ ಮಾಡ್ತಾರೆ, ಎಲ್ಲರೂ ಒಂದೇ ಥರ ಇದೆ. ಆದರೆ ಒಂದು ಈ ತಮಾಷೆ ಏನಂದ್ರೆ, ನಾವು ಯಮ ಅದು ಸಾಧನೆಗೆ ಮೊದಲು ನಮ್ಮಲ್ಲಿ ಇರಬೇಕಾಗಿರತಕ್ಕಂಥ ಕ್ವಾಲಿಟೀಸ್. ಯಮ ಅಂತಂದ್ರೆ ಅಹಿಂಸಾ ಸತ್ಯ ಅಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಅಂತ ಹೇಳಿದೆ. ಅಂದ್ರೆ ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ನಮ್ಮ ಬದುಕನ್ನು ನಾವು ರೂಪಿಸುವುದು. ಯಮ ಮತ್ತು ನಿಯಮ ಅಂದ್ರೆ, ಯಮ ಅಂದ್ರೆ ಅದು ಅದು ಸೋಷಿಯಲ್ ಅಂದ್ರೆ ಸೊಸೈಟಿಗೆ ನಾವು ತೋರಿಸಬೇಕಾದಂತಹ ಡಿಸಿಪ್ಲಿನ್. ಯಮ ನಿಯಮ ಅಂದ್ರೆ ನಮ್ಮ ಆತ್ಮದ ಉದ್ಧಾರಕ್ಕೋಸ್ಕರ, ಯಮ ಅಂದ್ರೆ ಸಮಾಜಕ್ಕೋಸ್ಕರ, ನಿಯಮ ಆತ್ಮದ ಉದ್ಧಾರಕ್ಕೋಸ್ಕರ. ಸಮಾಜದ ಜೊತೆಗೆ ನಾವು ಬದುಕುವುದಕ್ಕೆ ಪಾಲಿಸಬೇಕಾದ ನಿಯಮಗಳನ್ನು ಯಮ ಅಂತ. ಅದ್ಯಾವುದು ಒಂದು ಅಹಿಂಸೆ, ಇನ್ನೊಬ್ಬರಿಗೆ ಇದು ಸಾಮಾಜಿಕವಾದಂತಹ ಅವಶ್ಯಕತೆ, ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ಬದುಕು. ಹಿಂಸೆ ಅಂದ್ರೆ ಇವತ್ತು ನೋಡಿ, ಇವತ್ತು ನಮ್ಮ ಇಡೀ ಪ್ರಪಂಚದಲ್ಲಿ ಧರ್ಮದ ಹೆಸರಿನಲ್ಲಿ ಟೆರರಿಸಂ ಬೆಳೀತಾ ಇದೆ. ಆದರೆ ಧರ್ಮದ ಮೊದಲನೇ ಸ್ಟೆಪ್ಪು ಅಹಿಂಸೆ. ಟೆರರಿಸಂ ಧರ್ಮದ ಹೆಸರಿನಲ್ಲಿ ಯಾರು ಆಚರಿಸ್ತಾರೆ ಅವರಿಗೆ ಧರ್ಮದ ಹೆಸರನ್ನು ಉಚ್ಚರಿಸುವ ಅಧಿಕಾರವೇ ಇಲ್ಲ. ಆದರೆ ಇವತ್ತು ದೊಡ್ಡ ಧಾರ್ಮಿಕ ಕ್ರಿಯೆಯಾಗಿ ಕೂತಿದೆ, ನಮ್ಮ ಧರ್ಮಕ್ಕೋಸ್ಕರ ಉಳಿದವರನ್ನು ಸಾಯಿಸುವುದು. ಇದು ನೀಚಾತಿ ನೀಚ, ಇದು ಅಮಾನುಷವಾದ ಒಂದು ಕಾನ್ಸೆಪ್ಟ್. ಇದನ್ನ ಹಿಂದೆ ರಾಕ್ಷಸರು ದೈತ್ಯರು ಕರೀತಿದ್ರು, ಈ ರೀತಿ ಮಾಡುವವರನ್ನು ಮನುಷ್ಯರು ಕರೀತಿರ್ಲಿಲ್ಲ. ಅದು ಇವತ್ತು ಅದು ದೊಡ್ಡ ಇಡೀ ವಿಶ್ವವ್ಯಾಪಿ ಅದು ಒಂದು ಸಮಸ್ಯೆ ಆಗುತ್ತಿದೆ. ಆದರೆ ಹಿಂದೆ ನಾವು ಯೋಗಿಕ್ ಪ್ರಾಕ್ಟೀಸ್ ಮಾಡಬೇಕಾಗಿದ್ದರೆ ಯೋಗ ಅಂದ್ರೆ ಏನು ಅನ್ನೋದು ಮುಖ್ಯ ವಿಷಯ. ಅದು ಯೋಗ ಅಂದ್ರೆ ಏನು? ಯೋಗ ಚಿತ್ತವೃತ್ತಿ ನಿರೋಧ. ನಮ್ಮ ಮನಸ್ಸನ್ನು ನಿಯಂತ್ರಿಸುವುದು. ಮನಸ್ಸು ಒಂದು ಥರ ಮಂಗನ ಹಾಗೆ ಎಲ್ಲೆಲ್ಲೋ 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 ಓಡಾಡ್ತಾ ಇರುತ್ತೆ.
ಅದನ್ನ ಒಂದು ಒನ್ ಪಾಯಿಂಟ್ ಯಾವುದೋ ಒಂದು ಗುರಿಗೆ ಅದನ್ನ ಅಣಿಗೊಳಿಸುವುದು, ಶಾರ್ಪನಿಂಗ್, ಅದು ಅದು ಯೋಗ ಅಂತ. ಆದರೆ ತಮಾಷೆ ಬಂದರೆ ಅದು ಒಂದೇ ಯೋಗ ಅಲ್ಲ. ಯೋಗಕ್ಕೆ ಬಹಳ ವ್ಯಾಪಕವಾದ ಅರ್ಥ ಇದೆ. ರಾಜೇಂದ್ರ ಅವರು ಹೇಳಿದ್ರು ಯೋಗ ಅಂದರೆ ಸಂಯೋಗ, ಒಟ್ಟಾಗುವುದು, ಬ್ರಿಂಗ್ ಟುಗೆದರ್. ಯಾವುದನ್ನ ಒಳ್ಳೆಯ ವಿಚಾರಕ್ಕೋಸ್ಕರ ನಾವೆಲ್ಲ ಒಟ್ಟಾಗುವುದು ಉಂಟಲ್ವ, ಅದು ಯೋಗ. ಎರಡು ಪವಿತ್ರ ನದಿಗಳು ಒಟ್ಟಾಗುವುದು ಯೋಗ. ಇಬ್ಬರು ಒಳ್ಳೆಯ ವಿಷಯವನ್ನು ಚರ್ಚಿಸುವುದಕ್ಕೋಸ್ಕರ ಒಟ್ಟಿಗೆ ಸೇರುವುದು ಯೋಗ. ಎಲ್ಲಕ್ಕಿಂತ ಮುಖ್ಯವಾಗಿ ಯೋಗ ಅಂತಂದರೆ ಗೀತೆಯಲ್ಲಿ ಬಂತು, ಇದು ಇದು ವೇದಾಂತಿಗಳ ಯೋಗ. ಒಂದು ಯೋಗ ಕರ್ಮಸ್ಸು ಕೌಶಲ ಸಮತ್ವಂ ಯೋಗ. ಇದು ಚಿತ್ತವೃತ್ತಿ ನಿರೋಧ ಅನ್ನೋದಕ್ಕಿಂತ ಸುಂದರವಾದ ಅರ್ಥ ಕೃಷ್ಣ ಹೇಳಿದ. ಯೋಗ ಅಂದರೆ ನಮ್ಮ ಜೀವನದಲ್ಲಿ ದ್ವಂದ್ವಗಳಿರ್ತವೆ, ಸುಖ ದುಃಖ, ಲಾಭ ಜಯ, ಸೋಲು ಗೆಲುವು, ಲಾಭ ನಷ್ಟ, ಸೋಲು ಗೆಲುವು, ಇದು ಎರಡನ್ನೂ ಸಮಾನವಾಗಿ ನೋಡುವಂತಹ ಮಾನಸಿಕ ಸ್ಥಿತಿ ಯೋಗ. ಅದು ಚಿತ್ತವೃತ್ತಿ ನಿರೋಧ ಅನ್ನೋದು ಅದರಲ್ಲಿ ಸೇರಿ ಹೋಯಿತು. ನಮ್ಮ ಚಿತ್ತವೃತ್ತಿ ನಿರೋಧ ಮಾಡಿದ್ರೆ ಸಮುದ್ರಕ್ಕೆ ನೋಡ್ಲಿಕ್ಕೆ ಆಗುದಿಲ್ಲ. ಜೀವನದಲ್ಲಿ ದ್ವಂದ್ವ ಅನ್ನೋದು ಸಹಜ. ಹಗಲು ಮತ್ತು ರಾತ್ರಿಯಲ್ಲಿ ಒಂದು ಬೇಕು ಒಂದು ಬೇಡ ಅಂತ ಹೇಳಿಕೊಂಡ ಇಲ್ಲ. ಹಗಲು ಇದೆ ಆಯ್ತು, ರಾತ್ರಿ ಆಯ್ತು ಅಂತ ನಾವು ಅಳೋದಿಲ್ಲ, ದೀಪ ಹಚ್ಚಿ ರಾತ್ರಿಯನ್ನ ಅನುಭವಿಸ್ತೇವೆ. ಹಾಗೆಯೇ ಎರಡನ್ನೂ ಒಂದು ಪರಸ್ಪರ ವಿರುದ್ಧವಾದ ದ್ವಂದ್ವೇ ಜೀವನ. ಬರೀ ಸುಖ ಬೇಕು ಅಂತ ಹೇಳಿ ಬಯಸುವಂದ್ರೆ ಯಾರಾದ್ರೂ ಒಬ್ಬರು ಬರೀ ಸುಖ ದುಃಖದ ಅನುಭವ ಇಲ್ಲದ ಸುಖ ಪಟ್ಟವರಿದ್ದಾರೆ? ಇಲ್ಲ, ಬರೀ ದುಃಖ ಇದೆ, ಎರಡೂ ಇದೆ. ಎರಡರಲ್ಲಿ ಸುಖ ಬಂದಾಗ ನಾವು ಖುಷಿ ಪಡ್ತೇವೆ, ದುಃಖ ಬಂದಾಗ ಕಂಗೆಡ್ತೇವೆ, ಡಿಪ್ರೆಷನ್ಗೆ ಹೋಗ್ತೇವೆ, ಅದು ಹೋಗಬಾರದು. ಇದು ಇದು ಯೋಗ. ಯೋಗ ಅಂದರೆ ಸಮಸ್ಥಿತಿ. ಯಾವ ಸಂದರ್ಭದಲ್ಲೂ ನಾವು ಗೊಂದಲಕ್ಕೊಳಗಾಗದೆ ಸುಖ ದುಃಖಗಳನ್ನು ಹಗಲು ರಾತ್ರಿಗಳಂತೆ ಹುಟ್ಟು ಸಾವುಗಳನ್ನು ಕೂಡ ಸಮಸ್ಥಿತಿಯಿಂದ ನೋಡುವಂಥದ್ದು ಇದು ನಿಜವಾದ ಯೋಗ. ಅಂದರೆ ಮನಸ್ಸು ಯಾವ ಸಂದರ್ಭದಲ್ಲೂ ಕೂಡ ಅದು ಕಂಗೆಡುವುದಿಲ್ಲ, ಡಿಪ್ರೆಷನ್ಗೆ ಹೋಗುವುದಿಲ್ಲ, ನಿರಾಳವಾಗಿರ್ತದೆ. ಹೇಗೆ ಸಾಧ್ಯ ಆಗಬೇಕು ಅಂದರೆ ನಾವು ಸೈಲೆನ್ಸ್ ಅಬ್ಸರ್ವರ್ ಆಗ್ತದೆ, ನಾವು ಇನ್ವಾಲ್ವ್ ಆಗುವ ಪ್ರತಿಯೊಂದು ಬದುಕಿನ ಪ್ರತಿಯೊಂದು ಘಟನೆಯನ್ನು ನಾವು ನಾಟಕ ನೋಡಿದಂತೆ ಪ್ರೇಕ್ಷಕರಾಗಿ ನಮ್ಮ ಬದುಕನ್ನೇ ನಾವು ನಾಟಕ ನೋಡುವಂತೆ ನಮ್ಮ ಬದುಕನ್ನೇ ನೋಡ್ತಾ ಬಂದರೆ ಪ್ರತಿಯೊಂದನ್ನು ನಾಟಕದಲ್ಲಿ ಹೇಗೆ ದುಃಖದ ದೃಶ್ಯವನ್ನು ನಾವು ತಟಸ್ಥವಾಗಿ ನೋಡಿ ಎಂಜಾಯ್ ಮಾಡ್ತೇವೆ. ಹಾಗೆ ಇದು ಒಂದು ಸಂಗತಿ ಟು ಬಿ ಎಂಜಾಯ್ಡ್, ಜೀವನದ ಪ್ರತಿಯೊಂದು ಘಟನೆಯನ್ನು. ಆಗ ಮನುಷ್ಯ ನಾವು ಇವತ್ತು ಎಲ್ಲ ಸಮಸ್ಯೆಗಳು ಏನು ಗೊತ್ತುಂಟ, ಜೀವನದ ಪ್ರತಿಯೊಂದು ಸಮಸ್ಯೆಗೆ ಮೂಲ ಕಾರಣ ಐ ಮತ್ತು ಮೈ, ನಾನು ಮತ್ತು ನನ್ನ. ಇದು ಎರಡನ್ನ ತೆಗೆದು ಬಿಟ್ರೆ ಅಲ್ಲಿ ಸಮತ್ವ ಬಂತು. ಸಮತ್ವ ಬಾರದೇ ಇರೋದ ಕಾರಣ ಏನು ಅಂದ್ರೆ ನನಗೆ ಯಾವುದು ಬೇಕು, ನನಗೆ ಇಷ್ಟ ಅದನ್ನು ನಾನು ಇಷ್ಟಪಡ್ತೇನೆ, ಅದು ಬೇಡ ಅದನ್ನು ಹೇಗೆ ಮಾಡ್ತೇನೆ, ಅದೇ ಬೇಕು ಬೇಡಗಳು. ನಾವು ಬಯಸಿದ್ದು ಬರುವುದು ಇಲ್ಲ, ನಾವು ಬೇಡ ಅಂದದ್ದು ಬರದೇ ಇರುವುದು ಇಲ್ಲ. ಮತ್ತೆ ಹಾಗಾದ್ರೆ ಯಾರದು ಬಂತೋ ಅದು ಬರಲಿ ಅಂತ ನಮ್ಮ ಮನೋವೃತ್ತಿ ಬೆಳೆಸಿದರೆ ಮನುಷ್ಯ ಮಾನಸಿಕವಾಗಿ ಗೊಂದಲಕ್ಕೊಳಗಾಗುವುದಿಲ್ಲ ಅಥವಾ ಮಾನಸಿಕವಾಗಿ ಡಿಪ್ರೆಷನ್ ಒಳಗಾಗುವುದಿಲ್ಲ. ಇದನ್ನೇ ಸಮತ್ವ ಅಂತಗಳು. ಇದು ನಿಜವಾದ ಯೋಗ. ಯೋಗ ಅಂದ್ರೆ ಏನು ಸಂಭವಿಸಬಹುದು ಜೀವನದಲ್ಲಿ, ಏನು ಸಂಭವಿಸಿದ್ರು ಮಾನಸಿಕವಾಗಿ ಗೊಂದಲಕ್ಕೊಳಗಾಗದೆ ಮೆಂಟಲ್ ಈಕ್ವಿಲಿಬ್ರಿಯಂ ಸಮಾನವಾಗಿ ಸ್ಥಿತಪ್ರಜ್ಞನಾಗಿ ಇರುವುದು. ಇದು ಒಳ್ಳೆಯ ಶಬ್ದ ಕೃಷ್ಣ ಉಪಯೋಗಿಸಿದ್ದು ಸ್ಥಿತಪ್ರಜ್ಞ ಅಂತ. ಯಾವತ್ತೂ ಮನ ಏನು ಕೇಳಿದ್ರು ಏನು ನಡೆದ್ರು ಗೊಂದಲ ಆಗುವುದಿಲ್ಲ. ಒಂದು ಮಾತಿದೆ ಮಹಾಭಾರತದಲ್ಲಿ, ಏವಮ ಪ್ರಶುಭಂ ಕರ್ಮ ನಭೂತಮ್ಮ ಭವಿಷ್ಯತಿ ಅಂತ. ಜಗತ್ತಿನಲ್ಲಿ ಆಗಬಾರದು ಅಂತ ತಲೆಬಿಸಿ ಮಾಡಿಕೊಳ್ತಾ ಇದ್ದ ಜನ, ಅಯ್ಯೋ ಅಲ್ಲಿ ಹಾಗಾಯ್ತು ಇಲ್ಲಿ ಹಾಗಾಯ್ತು ಎಲ್ಲ ಕಲಿಯುಗ ಆಗಬಾರದೇ ಆಗೋದು ಅಂತ. ವ್ಯಾಸರು ಮಾತು ಹೇಳ್ತಾರೆ, ನಿಮ್ಗೆ ಯಾಕೆ ಗೊಂದಲ ಮಾಡಿಕೊಡ್ತೀರಿ, ಯಾವ್ದು ಆಗಬಾರದು ಅದು ಎಂದೂ ಆಗೋದಿಲ್ಲ. ಸೊ ಇದು ನಮ್ಮ ಕನ್ಫ್ಯೂಷನ್ ಮತ್ತೆ ಆಗಬಾರದು ಆಯ್ತು ಅನ್ನೋದು ನಮ್ಮದೇ ಕಡಿಮೆ, ಯಾವ್ದು ಆಗಬೇಕು ಅದೇ ಆಗೋದು, ಅದರಿಂದ ಆಗಬಾರದು ಆಯ್ತು ಅಂತ ಗೊಂದಲ ಮಾಡಿಕೊಂಡು ತಲೆ ಕೆಡಿಸ್ಕೋಬೇಡಿ ಅಂತ. ಇದು ಯೋಗ. ಯಾವುದು ಏನು ಆಯಿತು ಅನಿವಾರ್ಯ, ಅದು ಆಗಬೇಕಾದ ಆಗ್ತಾ ಇರುತ್ತೆ, ನಾವು ಅದಕ್ಕೆ ತಲೆಗಣಿಸ್ಕೊಂಡು ಉಪಯೋಗ ಇಲ್ಲ. ಇದು ಇದು ನಿಜವಾದ ಯೋಗ ಅಂತಂದ್ರೆ ಚಿತ್ತವೃತ್ತಿ ನಿರೋಧ ಇದರದ್ದು ಒಂದು ಮುಖ ಅಷ್ಟೇ, ಇದು ಇದು ಇಡೀ ವ್ಯಾಪಕ. ಅದರದ್ದು ಸಮತ್ವ ಯೋಗ. ಆ ಸಮತ್ವ ಬಂದಾಗ ಏನಾಗುತ್ತೆ ಅಂದರೆ ಯೋಗ ಕರ್ಮಸ ಕೌಶಲ ಪರ್ಫೆಕ್ಷನ್ ಇನ್ ಅವರ್ ಡ್ಯೂಟಿ. ನಾವು ಯಾವುದನ್ನು ಮಾಡೋದಾದರೂ ಸಮರ್ಪಕವಾಗಿ ಮಾಡ್ತೇವೆ, ಯಾಕೆಂದರೆ ಮಾನಸಿಕವಾದ ಗೊಂದಲ ಇಲ್ಲ. ಪ್ರತಿಯೊಂದು ನಮ್ಮ ಆಕ್ಷನ್, ನಮ್ಮ ಕ್ರಿಯೆಯಲ್ಲಿ, ನಮ್ಮ ಬದುಕಿನ ನಡೆಯಲ್ಲಿ ಒಂದು ಪರ್ಫೆಕ್ಷನ್ ಇರ್ತದೆ. ಅದು ಯೋಗ ಕರ್ಮಸ ಕೌಶಲ. ಅದು ಜೀವನದ ಪ್ರತಿ ನಾವು ಯೋಗ ಅಂದರೆ ಒಂದು ಚಂದದಲ್ಲಿ ಊಟ ಮಾಡುವುದು ಒಂದು ಯೋಗ. ಕೆಲವರು ಊಟ ಮಾಡಲಿಕ್ಕೂ ಬರೋಲ್ಲ, ಅವ್ರು ಊಟ ಮಾಡಿ ಅಂತಲೇ ನೋಡಿ, ಅವ್ರ ಕೈ ನೋಡಿ, ಅವ್ರ ಎಲೆ ನೋಡಿ, ಅದು ಸುತ್ತಮುತ್ತ ನೋಡಿ, ಸುತ್ತಮುತ್ತ ಅನ್ನ ಬಿದ್ದಿರುತ್ತೆ, ಎಲೆಯಲ್ಲಿ ಎಲ್ಲ ರಾಡಿ ಅಂತ ಚೆಲ್ಲಿಕೊಂಡಿರುತ್ತೆ, ಕೈ ಪೂರ್ತಿ ಒದ್ದೆ ಆಗಿರುತ್ತೆ. ಚೆನ್ನಾಗಿ ಯೋಗಜ್ಞ ಊಟ ಮಾಡುವಾಗ ಅಂಗಡಿ ಒದ್ದೆ ಆಗೋದೇ ಇಲ್ಲ, ಎಲೆಯ ಸುತ್ತಮುತ್ತ ಕೊಳಕು ಬಿದ್ದಿರುತ್ತೆ, ನೀಟ್ನೆಸ್. ಪ್ರತಿಯೊಂದು ಊಟ ಮಾಡೋದ್ರೂ ಒಂದು ಯೋಗ. ಜೀವನದ ಪ್ರತಿಯೊಂದು ಕ್ರಿಯೆಯನ್ನು ನೀಟಾಗಿ ಪರ್ಫೆಕ್ಟ್ ಆಗಿ ಮಾಡೋದು ಯೋಗ ಅಂತ.
ಹಾಗೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಮಾನಸಿಕವಾದ ತರಬೇತಿಯನ್ನ ಅಷ್ಟಾಂಗ ಅಂತ ಹೇಳೋದು. ಆದರೆ ಬಹಳ ತಮಾಷೆ ಏನು ಅಂದ್ರೆ ನೋಡಿ, ಯಮ ನಿಯಮ ಆಸನ ಪ್ರಾಣಾಯಾಮ ಆಚಾರ್ಯ ಹೇಳಿದ್ರು ಆಸನ ಅನ್ನು ಯೋಗಕ್ಕೆ ಸೇರಿದ್ದಲ್ಲ, ಇಟ್ ಇಸ್ ಎ ಪ್ರಿಪರೇಟರಿ ಯೋಗಾಂಗ. ನಮ್ಮ ಯೋಗ ಸಾಧನೆಗೆ ಮೊದಲು ನಾವು ಕಲಿಬೇಕಾದ ಆಸನ. ಕೂತ್ಕೊಳ್ಳಿಕ್ಕೆ ಗೊತ್ತಿಲ್ಲ ನಮಗೆ, ನಮಗೆ ಕೂತ್ಕೊಂಡು ಸಾಮಾನ್ಯವಾಗಿ ಇಲ್ಲೆಲ್ಲ ಕೂತಿದ್ದೇವೆ. ಇದು ಬಹಳ ಕಡೆ ಹೇಳ್ತಾರೆ, ನಮ್ಗೆ ಕೆಳಗೆ ಕೂಗ್ಲಿಕ್ಕೆ ಆಗೋದಿಲ್ಲ, ಕಾಲು ಮಡಿಸ್ಲಿಕ್ಕೆ ಆಗೋದಿಲ್ಲ, ಶಾರೀರಿಕ ಮಾತಾಡ್ತಾರೆ. ಇದನ್ನು ನೋಡಿದ್ರೆ ಮೊದಲು ಕೂಡ್ಲಿಕ್ಕೆ ಕಲಿಯಿರಿ. ಇದು ನಮ್ಮ ಬದುಕಿನಲ್ಲಿ ನಾವು ನಮ್ಮ ದೇಹದ ಮೇಲೆ ಸಂಯಮ ತಂದುಕೊಳ್ತಕ್ಕಂಥದ್ದು. ಕಾಲು ಮಡಿಸಿ ಇವತ್ತು ಕಾಲು ಮಡಿಸಿ ಕೂತ್ಕೊಳ್ಳಿಕ್ಕೆ ಬಹಳ ಜನಕ್ಕೆ ಆಗೋದಿಲ್ಲ. ಯಾವಾಗ ನಾವು ಪ್ಯಾಂಟ್ ಹಾಕ್ಲಿಕ್ಕೆ ಕಲಿತೇವೋ, ಅದು ಟೈಟ್ ಪ್ಯಾಂಟ್ ಹಾಕಿದೆವೋ, ಅದು ಮಡಿಸ್ಲಿಕ್ಕೆ ಆಗೋದಿಲ್ಲ. ಅದು ಆಗದೆ ಆಗದೆ ಕಡೆ ಕಾಲು ಮಡಿಸೋದೇ ಮರೆತು ಹೋಯ್ತು, ಕಾಲು ಮಡಿಸಲಿಕ್ಕೆ ಬರೋದಿಲ್ಲ. ನಾವು ಕಾಲು ಮಡಿಸಲು ಬರಬೇಕು ತೊಂದರೆ ಇಲ್ಲ, ಪ್ಯಾಂಟ್ ಬಿಡೋಲ್ಲ ಅಂತ ಮಾಡಬೇಕು. ಯಾವ್ದು ಮುಖ್ಯ, ಕಾಲು ಮಡಿಸೋದು ಪ್ಯಾಂಟ್ ವಿಚಾರ ಮಾಡಿ, ಪ್ಯಾಂಟ್ ಮುಖ್ಯ, ಕಾಲು ಮಡಿಸಲಿಕ್ಕೆ ಬರದಿದ್ರೆ ತೊಂದರೆ ಇಲ್ಲ. ಆದ್ರೆ ಕಾಲು ಮಡಿಸಲಿಕ್ಕೆ ನಮ್ಮ ಕಾಲ ನಮ್ಮ ಸ್ವಾಧೀನ ಇರೋದು ಮುಖ್ಯ. ಹಾಗಾಗಿ ಆಸನ ಅಂತ ಸರಿಯಾಗಿ ಕೂತ್ಕೊಳ್ಳಿಕ್ಕೆ ಎರಡು ಸಂಗತಿ. ನಾವು ಉಸಿರಾಡ್ತೇವೆ, ಉಸಿರಾಡುವಾಗ ನಾವು ಒಂದು ಕಾಲು ಮಡಿಸಿ ಕೂತ್ಕೊಳ್ಳೋದು. ಎರಡನೇ ಆಸನದಲ್ಲಿ ಬಹಳ ಮುಖ್ಯವಾದ ಅದು ಬರೀ ಪ್ರಿಪರೇಷನ್, ಅದು ಯೋಗ ಅಲ್ಲೇ ಅಲ್ಲ. ಆಸ ಶೌಚಂ ಅದು ಯೋಗಾಂಗ, ಅದರಿಂದ ಏನು ಯೋಗದ ಮುಖ್ಯ ಸಾಧನೆ ಅಲ್ಲ. ಇನ್ನೊಂದು ಆಸನದ ಮುಖ್ಯ ಸಂಗತಿ ಏನು ಅಂದ್ರೆ ನೆಟ್ಟಗೆ ಕೂಡುವುದು. ನಾವು ಚಿಕ್ಕಂದಿನಲ್ಲಿ ಮಕ್ಕಳಿಗೆ ನೆಟ್ಟಗೆ ಕೂಡಲಿಕ್ಕೆ ಹೇಳಿಕೊಡದೆ ಇದ್ರೆ ಅವ್ರು ಹೀಗೆ ಕೊಡ್ತಾರೆ, ಸಹಜ ಬೆನ್ನು ಬಗ್ಗೆ ಕೂಡ್ತಾರೆ. ಬೆನ್ನು ಬಗ್ಗಿಸಿ ಕೂದರೆ ನಾವು ಉಸಿರಾಡಿದ ಇಡೀ ನಮ್ಮ ದೇಹದ ಒಳಗೆ ಆಕ್ಸಿಜನ್ ಸಪ್ಲೈ ಆಗೋದಿಲ್ಲ, ನರನಾಡಿಗಳಲ್ಲಿ ಒತ್ತಡ ಬರ್ತದೆ. ಹೀಗೆ ನೇರ ಕೂತ್ರೆ ಇಡೀ ನಾವು ಉಸಿರಾಡೋದ್ರಿಂದ ಇಡೀ ದೇಹಕ್ಕೆ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಆದ್ರಿಂದ ಮುಖ್ಯ ಆಸನ ಅಂದ್ರೆ ನೆಟ್ಟಗೆ ಕೂಡಲಿಕ್ಕೆ ಕಲಿ, ಕಾಲು ಮಡಚಿ ಕೂಡಲಿಕ್ಕೆ. ಅದನ್ನ ಆಸನದಲ್ಲಿ ನಾಲ್ಕೈದು ಆಸನಗಳು, ಮುಖ್ಯ ಆಸನಗಳಿವೆ. ಸ್ವಸ್ತಿಕಾಸನ, ವಜ್ರಾಸನ, ಭದ್ರಾಸನ, ವೀರಾಸನ, ಅವೆಲ್ಲ ಪದ್ಮಾಸನ ಏನೇ ಇದೆ. ಹೇಗೆ ಕೂತರು ಕಾಲು ಮಡಚಿ ಕೂಡುದು, ಅದರದ್ದೇ ವ್ಯತ್ಯಾಸ. ಕಾಲು ಕೆಳಗೆ ಮಡಚುವುದು, ಮೇಲೆ ಮಡಚುವುದು, ಅದು ಬೇರೆ ವಿಷಯ. ಕಾಲು ಮಡಚಲಿಕ್ಕೆ ಬರಬೇಕು, ನಮ್ಮ ಕಾಲುಗಂಟು ನಮ್ಮ ಸ್ವಾಧೀನ ಇರ್ಬೇಕು. ಹಿಂದೆ 70-80 ವರ್ಷ ದಾಟಿದ್ರೆ ಕಾಲುಗಂಟು ನೋವು ಆಗ್ತಿತ್ತು, ಈಗ ಹಾಗಲ್ಲ. ನಾವು ಕಾಲುಗಂಟು ಹೇಳೋದೇ ಇಲ್ಲ ಈಗ. ಕಾಲು ನಾವು ಮಡಚುವ ಅಭ್ಯಾಸ ಕಮ್ಮಿ ಮಾಡಿದ್ದೀವಿ. ಕಾರಣ ನಾವು ಊಟಕ್ಕೂ ಟೇಬಲ್ ಹಾಕೊಂಡು ಚೇರ್ ಮೇಲೆ ಕೂತು ಕೂತೇವೆ. ಎಲ್ಲ ಈ ಕೆಳಗೆ ಕೂತು ಸ್ಕ್ವಾಟ್ ಮಾಡುವ ಅಭ್ಯಾಸವನ್ನು ಬಿಟ್ಟುಬಿಟ್ರೆ ಮತ್ತೆ ಕೇಳೋದೇ ಇಲ್ಲ ಕಾಲು. ಅದರಿಂದ ಯೋಗಾಭ್ಯಾಸ ಮಾಡುವವರಿಗೆ ಮುಖ್ಯ ಬೇಕಾಗಿರೋ ಚೆನ್ನಾಗಿ ಕುಳಿತುಕೊಳ್ಳುವಂತಹ ಒಂದು ಸ್ಥಿತಿ. ಬೆನ್ನು ನೆಟ್ಟಗೆ ಇರೋದು, ನಮ್ಮ ಸ್ಪೈನಲ್ ಬೆಂಡಾಗಬಾರ್ದು, ಆದರೆ ಕಾಲನ್ನು ಮಡಚು. ಇದು ಆಸನ, ಇದು ಯೋಗ ಅಲ್ಲ ಅಂತ. ಇದು ಯೋಗಕ್ಕೆ ಪ್ರಿಪರೇಟರಿ ಅಂದರೆ ಪೂರ್ವ ಸಿದ್ಧತೆ. ಕೂತ್ಕೊಳ್ಳಿಕ್ಕೆ ಕಲಿಯೋದು ಒಂದು ಯೋಗ, ದೊಡ್ಡ ಯೋಗ ಅಲ್ಲ. ಯೋಗಕ್ಕೆ ಬೇಕಾದ ಅವಶ್ಯಕವಾದಂತಹ ಒಂದು ಪೂರ್ವ ಸಿದ್ಧತೆ. ಆಮೇಲೆ ಎರಡನೇದು ಶೌಚ ಅಂತ ನೋಡಿ, ಅದನ್ನೇ ನಿಯಮದಲ್ಲಿ ಶೌಚ, ತಪಸ್ಸು, ತುಷ್ಟಿ, ಸ್ವಾಧ್ಯಾಯ ಮತ್ತು ಹರಿಪೂಜೆ ಅನ್ನೋದು ನಿಯಮ ಅಂತ. ಅದು ಹೇಳಿದ್ರು ಆ ನಿಯಮದ 5ರಲ್ಲಿ ಶೌಚ ಉಂಟಲ್ವಾ, ಅದು ಯೋಗ ಅಲ್ಲ. ಮತ್ತೆ ಯೋಗ ಅಲ್ಲ ಕ್ಲೆಂಡ್ಲಿನೆಸ್ ಅನ್ನೋದು, ಅದು ಯೋಗ ಅಲ್ಲ. ಅದು ಮನುಷ್ಯ ಮೊದಲು ಕಲಿಬೇಕಲ್ಲ, ಮೊದಲು ಕೂಡ್ಲಿಕ್ಕೆ ಕಲಿ, ಎರಡನೇ ಸ್ವಚ್ಛತೆಯನ್ನು ಅಭ್ಯಾಸ ಮಾಡೋದು. ಕ್ಲೆಂಡ್ಲಿನೆಸ್ ಅಂದ್ರೆ ಶೌಚ ಅಂತಂದ್ರೆ ಎರಡು ವಿಧವಾದ ಶೌಚ ಮುಖ್ಯ. ಒಂದು ಮಾನಸಿಕ ಶೌಚ ಮತ್ತು ಒಂದು ದೈಹಿಕ ಶೌಚ. ಮತ್ತು ಅಂದ್ರೆ ನಾಡಿದ್ದು ಅಂತರಂಗ ಶೌಚ, ಬಹಿರಂಗ ಶೌಚ. ಬಹಿರಂಗ ಶೌಚದಲ್ಲಿ ಎರಡಿದೆ, ನಮ್ಮ ಸ್ವದೇಹದ ಬಹಿರಂಗ ಶುಚಿ, ಪರಿಸರದ ಶುಚಿ. ನಾವು ಕೂತ್ಕೊಳ್ಳುವಂತಹ ಜಾಗ ಶುದ್ಧವಾಗಿರಬೇಕು, ನಮ್ಮ ದೇಹ ಶುದ್ಧವಾಗಿರಬೇಕು, ನಾವು ಊಟ ಬಟ್ಟೆ ಶುದ್ಧವಾಗಿರಬೇಕು. ಇಷ್ಟಿದ್ರು ಮನಸ್ಸು ಕೊಳಗಾಗಿದ್ರೆ ಬರೀ ನಾಟಕ ಕಂಪನಿ ಆಯ್ತಲ್ಲ. ನಾವು ಬಟ್ಟೆ ಶುದ್ಧವಾದ ಬಟ್ಟೆ ತೊಟ್ಟೆವು, ಕ್ಲೀನಾಗಿ ನೀಟಾಗಿ ಕೂತೆವು, ಇದು ಮನೆಯೆಲ್ಲ ಸ್ವಚ್ಛವಾಗಿ ತೊಳೆದೆವು, ಅದರ ಒಳಗೆ ಪಡೆ ತುಂಬಿದೆ. ಹೇಗೆ ಮೆಡಿಟೇಷನ್ ಮಾಡುದು, ಯೋಚನೆ ಬೇಡವಾದ ಯೋಚನೆಗಳು ತಲೆಗೆ ಬರ್ತವೆ, ಕೆಟ್ಟ ಯೋಚನೆಗಳು, ಏನು ಮಾಡಲಿಕ್ಕಾಗುದಿಲ್ಲ. ಅದರಿಂದ ಅದನ್ನ ಅದು ಪ್ರಿಪರೇಷನ್, ಮನಸ್ಸು ನಿರ್ಮಲವಾಗಿರುವಂತದ್ದು. ಯಾವ ಕೆಟ್ಟ ಯೋಚನೆಗಳನ್ನು ಮಾಡಬೇಡ, ಸ್ವಚ್ಛವಾಗಿ ಒಳ್ಳೆ ಯೋಚನೆ ಮಾಡು, ಮನಸ್ಸು ನಿರ್ಮಲವಾಗಿ ಇಟ್ಟುಕೋ. ಆ ಒಳ್ಳೆ ಆಸನ ಮತ್ತು ಒಳ್ಳೆ ಮನಸ್ಸು. ಇದು ಆದ ಮೇಲೆ ತಮಾಷೆ ಇರುತ್ತೆ ನೋಡಿ. ಯಮ ನಿಯಮ ನಿಯಮದಲ್ಲಿ ಮೊದಲು ಒಂದು ಹೋಗಿ ಬಂತು. ಆಮೇಲೆ ಯಮದಲ್ಲಿ ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಭಿಜ್ಞ, ಅವರಿಗೆ ಈ ಕ್ರಮದಲ್ಲಿ ಉಂಟಲ್ಲ. ಅವ್ರು ಹೇಳ್ತಾರೆ ಆಸನ ಶೌಚ ಆದಮೇಲೆ ಮೂರನೇ ಸ್ಟೇಜ್ ಅದಲ್ಲ ಪ್ರಾಣಾಯಾಮ. ಕೂಡ್ಲಿಕ್ಕಾಯ್ತಾ, ಮನಸ್ಸು ಸ್ವಚ್ಛ ಆಯ್ತಾ, ಪ್ರಾಣಾಯಾಮ ಮಾಡ. ಪ್ರಾಣಾಯಾಮ ಅದು ಮೂರನೇ ಸ್ಟೇಜ್ ಪ್ರಾಣಾಯಾಮ. ಇದು ಈ ಈ ಈ ಯೋಗದ ಸ್ಟೇಜಸ್ಗಳನ್ನು ಆಚಾರ ಹೇಳಿದ್ದು. ಮೂರನೇ ಸ್ಟೇಜ್ ಪ್ರಾಣಾಯಾಮ. ಒಂದು ಮೊದಲು ಆಸನ,
ಆಮೇಲೆ ಶೌಚ ನೈರ್ಮಲ್ಯ ಕ್ಲಿನ್ಲಿನೆಸ್ ಅದಾದ ಮೇಲೆ ಇದು ನಮಗೆ ಮೈಯಲ್ಲಿ ರೂಢಿಸಿಕೊಂಡ ಮೇಲೆ ಮೂರನೇ ಸ್ಟೇಜ್ನಲ್ಲಿ ಪ್ರಾಣಾಯಾಮಕ್ಕೆ ಅಭ್ಯಾಸ ಪ್ರಾಣಾಯಾಮ ಅಂದ್ರೆ ಇದರಲ್ಲಿ ಇದರ ನಂತರ ಅದು ಒಂದರಕ್ಕೊಂದು ಅದರ ಯೋಗ್ಯತೆ ಏನು ಎಲ್ಲವೂ ಒಟ್ಟಿಗೆ ಅಭ್ಯಾಸ ಮಾಡಬೇಕು ಪ್ರಾಣಾಯಾಮ ಆದ ನಂತರ ಅದಕ್ಕಿಂತ ದೊಡ್ಡ ಗುಣ ಯಾವುದು ಅಂದ್ರೆ ಅಪರಿಗ್ರಹ ಅಂದ್ರು ಮೊದಲನೇ ಐದು ಉಂಟಲ್ಲ ಯಮದ ಐದರಲ್ಲಿ ಕೊನೆಯದು ಅಪರಿಗ್ರಹ ಆಸನಕ್ಕೆ ಶೌಚ ಆದ್ಮೇಲೆ ಪ್ರಾಣಾಯಾಮದಿಂದ ಯೋಗ ಪ್ರಾರಂಭ ಆಯಿತು ಪ್ರಾಣಾಯಾಮಕ್ಕಿಂತ ಎರಡು ಪಟ್ಟು ದೊಡ್ಡ ಸಾಧನೆ ಅಪರಿಗ್ರಹ ಅಪರಿಗ್ರಹಕ್ಕಿಂತ ದೊಡ್ಡದು ಅಹಿಂಸೆ ಅಹಿಂಸೆಗಿಂತ ದೊಡ್ಡದು ಸತ್ಯ ಅದಕ್ಕಿಂತ ದೊಡ್ಡದು ಅಸ್ತೇಯ ಆದ್ದರಿಂದ ಅದಕ್ಕಿಂತ ದೊಡ್ಡದು ಬ್ರಹ್ಮಚರ್ಯ ಅಲ್ಲಿ ಅಪರಿಗ್ರಹ ಮೊದಲು ಬರ್ತದೆ ಐದರಲ್ಲಿ ಕೊನೆಯಲ್ಲಿ ಬಂದದ್ದು ಆ ಗ್ರೇಡೇಷನ್ ಅರ್ಹತೆಯಲ್ಲಿ ಅಪರಿಗ್ರಹ ಅದು ಮೊದಲು ಬಂತು ಆದರೆ ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ನಾವು ಬೆಳೆಸಿಕೊಳ್ಬೇಕಾದಂತಹದ್ದು ಇದು ಇವತ್ತು ಬಹಳ ಕಷ್ಟದ ಕೆಲಸ ನಮಗೆ ಅಭ್ಯಾಸ ಆಗಿಬಿಟ್ಟಿದೆ ಯಾರಾದರೂ ಏನಾದ್ರು ಕೊಡ್ತಾರೆ ಅಂದ್ರೆ ಕೈಯೊಡ್ಡು ಈ ಇನ್ನೊಬ್ಬರ ಸ್ವತ್ತಿಗೆ ಕೈಯೊಡ್ಡದೇ ಇರುವುದು ಯೋಗದಲ್ಲಿ ಬಹಳ ಮುಖ್ಯವಾದ ಒಂದು ಸ್ಥಿತಿ ಅದು ಪ್ರಾಣಾಯಾಮದ ನಂತರ ಪ್ರಾಣಾಯಾಮಕ್ಕಿಂತ ದೊಡ್ಡದು ಅಂತ ಹೇಳ್ತಾರೆ ಪ್ರಾಣಾಯಾಮ ಮಾಡುವುದು ಕೈ ಮುಂದೆ ದೊಡ್ಡದು ಏನು ಬೇಕು ಪ್ರಾಣಾಯಾಮ ಮಾಡೋದು ನಿಮ್ಮ ಮುಂದೆ ಸಂಭಾವನೆ ಕೊಡಿ ನಮಗೆ ಏನಾದರೂ ಕೊಡಿ ಅಂದ್ರೆ ಆಗ ಪ್ರಾಣಾಯಾಮಕ್ಕಿಂತ ದೊಡ್ಡದು ನಮ್ಮ ಮನಸ್ಸಿನಲ್ಲಿ ಇನ್ನೊಂದು ವಸ್ತುವನ್ನು ಬಯಸದೇ ಇರುವುದು ಪರರ ಸ್ವತ್ತನ್ನು ಬಯಸದೇ ಇರುವಂತಹ ಪರಿಗ್ರಹ ಅದು ಪ್ರಾಣಾಯಾಮಕ್ಕಿಂತ ದೊಡ್ಡದು ಕ್ವಾಲಿಟಿ ಅದಕ್ಕಿಂತ ದೊಡ್ಡದು ಅಹಿಂಸೆ ಇನ್ನೊಬ್ಬರಿಗೆ ತೊಂದರೆ ಆಗಬಾರದು ನನ್ನ ಬದುಕಿನಲ್ಲಿ ಯಾವ ವೇದಿಂದು ಹಿಂಸೆಯನ್ನು ಹೊಡೆಯುದು ಹೊಡೆಯುವುದು ಅಷ್ಟೇ ಇಲ್ಲ ಮಾತಿನಿಂದ ಹಿಂಸೆ ಮಾಡಬಹುದಲ್ವಾ ಕೃತಿಯಿಂದ ಹಿಂಸೆ ಮಾಡುವುದು ಮಾತಿನಲ್ಲಿ ಕೆಟ್ಟ ಮಾತು ಇನ್ನೊಬ್ಬರನ್ನು ನೋಯಿಸುವಂತಹ ಮಾತಾಡುವುದು ಅದು ಹಿಂಸೆ ಅದನ್ನು ಬಿಡಬೇಕು ಅದು ಅದು ಅಪರಿಗ್ರಹಕ್ಕಿಂತ ದೊಡ್ಡದು ಅಹಿಂಸೆ ಅದಕ್ಕಿಂತ ದೊಡ್ಡದು ಸತ್ಯ ಅಂತ ಸತ್ಯ ಅಂದ್ರೆ ಇದ್ದದನ್ನಿದ್ದ ಹೇಳೋದಲ್ಲ ನಮಗೆ ಸತ್ಯ ಅಂದ್ರೆ ಇದ್ದದನ್ನಿದ್ದ ಹೇಳೋದು ಅಂತಕ್ಕಂಥ ಒಂದು ಪರಿಕಲ್ಪನೆ ಇದೆ ಇದ್ದದನ್ನಿದ್ದಾಗ ಹೇಳಿದ್ರೆ ಹಿಂಸೆ ಆಗತ್ತೆ ಕೆಲವೊಮ್ಮೆ ಅಹಿಂಸೆಗೆ ಪೂರಕವಾದ ಸತ್ಯ ಆಗೋದು ಇದ್ದದನ್ನಿದ್ದಾಗ ಹೇಳಿಬಿಟ್ರೆ ಒಬ್ಬ ಮನುಷ್ಯ ಚೆನ್ನಾಗಿಲ್ಲ ಅಂತ ಇಟ್ಕೊಳ್ಳಿ ನೋಡಿ ವಿಕಾರವಾಗಿದ್ದಾನೆ ಏನ್ರಿ ಒಳ್ಳೆ ಡಾರ್ವಿನ್ ಥಿಯರಿ ಪ್ರೂವ್ ಮಾಡಿದ್ದೀನಿ ಅಂತ ಕೇಳೋದು ಅವನ ಸತ್ಯ ಹೇಳ್ಬೋದು ಅದ್ರ ಹಾಗೆ ಹೇಳೋದ್ರಿಂದ ಅವನು ಹಿಂಸೆ ಆಗುತ್ತಲ್ವ ಅವ್ರ ಮನಸ್ಸಿಗೆ ನೋವಾಗುತ್ತೆ ಅದರಿಂದ ಅದು ಹಿಂಸೆ ಆಗುತ್ತೆ ಯಾವ ಸತ್ಯ ಇನ್ನೊಬ್ಬರಿಗೆ ಹಿಂಸೆ ಆಗುತ್ತೋ ಅಂತಹ ಸತ್ಯ ಆಡಬೇಡ ಹಿಂಸೆ ಆಗದ ಸತ್ಯ ಹಿಂಸೆ ಆಗದ ಸುಳ್ಳು ಆಗುವುದು ಯಾಕೆಂದ್ರೆ ಈಗ ನೋಡಿ ಮಧ್ಯಾಹ್ನ ಹೊತ್ತು ನೀವು ನಮ್ಮ ಸ್ನೇಹಿತರ ಮನೆ ಹೋಗ್ತೇವೆ ಮಧ್ಯಾಹ್ನ ಹೊತ್ತು ಅವ್ರ ಮನೇಲಿ ಊಟ ಎಲ್ಲ ಮುಗಿದಿರುತ್ತೆ ನಿಮಗೆ ಊಟ ಆಗಿರೋದಿಲ್ಲ ನೀವು ಗಮನಿಸ್ತೀರ ಅವ್ರ ಮನೇಲಿ ಊಟ ಆಗಿದೆ ಅವ್ರ ಹೆಂಡ ಊಟ ಎಲ್ಲ ಆಯ್ತು ಊಟ ಎಲ್ಲ ಆಯ್ತು ಸುಳ್ಳದು ಆದರೆ ನೀವು ಯಾಕೆ ಹೇಳ್ತಿದ್ರೆ ಅವ್ರಿಂದ ಊಟ ಆಗಲಿಲ್ಲ ಅಂತ ಅಡಿಗೆ ಮಾಡ್ಬೇಕಾಗ ಸೊ ಆ ಮನೆಯ ಮಂದಿಗೆ ತೊಂದರೆ ಆಗಬಾರದು ಅಂತ ದುಃಖವನ್ನ ಅವರಿಗೆ ಹಂಚುವ ಬದಲು ನಾವೇ ಅನುಭವಿಸುವುದಕ್ಕೋಸ್ಕರ ಹೇಳುವ ಸುಳ್ಳು ಉಂಟಲ್ಲ ಅದು ಸತ್ಯ ಅದು ಸತ್ಯ ಅಂತಂದ್ರೆ ಇದ್ದದಲ್ಲಿದ್ದಾಗಿ ಹೇಳುವುದಲ್ಲ ಅದರಲ್ಲೊಂದು ಪ್ರಾಮಾಣಿಕತೆ ಸತ್ಯ ಅಂದ್ರೆ ಪ್ರಾಮಾಣಿಕತೆ ಅಷ್ಟೇ ಅದು ಅಹಿಂಸೆಗಿಂತ ದೊಡ್ಡದು ಇನ್ನೊಂದು ಮೂರನೇದು ಅಷ್ಟೇ ಇನ್ನೊಬ್ಬರ ಸ್ವತ್ತನ್ನ ಅದು ಅಹಿಂಸೆಗಿಂತ ದೊಡ್ಡದು ಇನ್ನೊಬ್ಬರ ಸ್ವತ್ತಿನ ಮೇಲೆ ಅಪಹಾರ ಮಾಡದೇ ಇರುವುದು ಆಮೇಲೆ ಅಪರಿಗ್ರಹ ಅಂದ್ರೆ ಪ್ರಪಂಚದ ಇದು ಒಂದಕ್ಕಿಂತ ಒಂದು ಮೇಲೆ ಹೋಗುತ್ತೆ ಅದರ ನಂತರ ನಿಯಮ ಬರುತ್ತೆ ನಿಯಮದಲ್ಲಿ ಶೌಚ ಹೋಗಿದೆ ಬ್ರಹ್ಮಚರ್ಯದ ನಂತರ ಅದಕ್ಕಿಂತ ಎರಡು ಪಟ್ಟು ದೊಡ್ಡ ಕ್ವಾಲಿಟಿ ಅಂದ್ರೆ ತಪಸ್ಸು ತಪಸ್ಸು ಅಂತಂದ್ರೆ ಯಾವುದೇ ಒಂದು ಸಂಗತಿಯನ್ನು ಆಳವಾಗಿ ಚಿಂತನೆ ಮಾಡುವುದು ಅದಕ್ಕೆ ಬೇಕಾದ ರೀತಿಯಂತಹ ನಮ್ಮ ಮನಸ್ಸು ಶುದ್ಧವಾದ ಚಿಂತನೆಗೆ ಪಕ್ವವಾಗುವಂತೆ ಜೀವನದಲ್ಲಿ ಅಳವಡಿಸತಕ್ಕಂಥ ವ್ರತಗಳು ಉಪವಾಸಾದಿಗಳು ಇದರ ತಪಸ್ಸು ಆಮೇಲೆ ಶೌಚಂ ತಪಃ ಅದರ ಮೇಲಿನದ್ದು ಅಂದ್ರೆ ಇವೆಲ್ಲ ಏಕಕಾಲದಲ್ಲಿ ಅಭ್ಯಾಸ ಮಾಡಿರ್ತಾರೆ ಅದು ಒಂದು ಆದ್ರೆ ಮತ್ತೊಂದು ನೋಡೋದಲ್ಲ ಬಟ್ ಅದರ ಅರ್ಹತೆ ಇರೋದು ಗ್ರೇಡೇಷನ್ ಅದರ ಅರ್ಹತೆಯಲ್ಲಿ ತಪಸ್ಸಿಗಿಂತ ಮೇಲೆ ತುಷ್ಟಿ ಇದೆ ತುಷ್ಟಿ ಅಂದ್ರೆ ಕಂಟೆಂಟ್ಮೆಂಟ್ ತೃಪ್ತಿ ಏನಿದೆಯೋ ಅದರ ತೃಪ್ತಿ ನಮಗೇನಾಗುತ್ತೆ ಅಂದ್ರೆ ಏನಿದೆಯೋ ಅದರ ಮೇಲೆ ತೃಪ್ತಿಗಿಂತ ಹೆಚ್ಚು ಏನಿಲ್ಲವೋ ಅದರ ಬಗ್ಗೆ ತೃಪ್ತಿ ನಮ್ಮ ಜೀವನವೇ ಹಾಗೆ ಇವತ್ತು ನಾಗರಿಕತೆ ಆ ತೆಗೆದು ಬೆಳೀತಾ ಇದೆ ನೋಡಿ ನಮಗೆ ಹಿಂದೆ ಮಾವಿನ ಎಲೆ ತೋಟದಲ್ಲಿ ಇತ್ತು ತೋಟದಲ್ಲಿ ಒಂದು ಮಾವಿನ ಕೊಯ್ದೆವು ತಂದೆವು ಹರಿದು ಬಿಟ್ಟಿದ್ದೆವು ತೃಪ್ತಿಯಿಂದ ಫಸ್ಟ್ ಕ್ಲಾಸ್ ಅದು ಚೆನ್ನಾಗಿ ಸ್ವಚ್ಛ ಆಗ್ತಿತ್ತು ಏನು ಸಮಸ್ಯೆ ಇರಲಿಲ್ಲ 5 ಪೈಸೆ ಖರ್ಚು ಇರುತ್ತೆ ಹಣ ತೊಳಿತಾ ಇದ್ದೆವು ಈ ಕಂಪನಿಯವರು ಒಂದು ಬ್ರಷ್ ಮತ್ತು ನಿಮಗೆ ಕ್ರೀಮ್ ತಯಾರು ಮಾಡಿದ್ರು ಹಲ್ಲು ಒಂದು ಕ್ರೀಮ್ ಅಂತ ಬ್ರಷ್ ಅಷ್ಟಾದ ಮೇಲೆ ನಮ್ಮ ತೋಟದ ಮಾವಿನ ಎಲೆ ಮರದಲ್ಲಿ ಹೊಡೆಯಿತು ನಾವು ದುಡ್ಡು ಕೊಟ್ಟು ಈ ಕ್ರೀಮು ಬ್ರಷ್ ತಗೊಂಡೆವು ಕ್ರೀಮು ಬ್ರಷ್ ತಗೊಂಡು ಅದು ಸಿಂಥೆಟಿಕ್ ಅದು ಸಹಜವಾಗಿ ಕೂಳಿಗೆ ಹಲ್ಲಿಗೆ ಯಾವುದು ಒಳ್ಳೆಯದೋ ಅಷ್ಟು ಒಳ್ಳೆ ಬಾಳೆ ಇದು ಮಾವಿನ ಎಲೆ ಅಥವಾ ಗೇರು ಹಣ್ಣಿನ ಎಲೆ ಎಷ್ಟು ಒಳ್ಳೆಯದು ಹಲ್ಲಿಗೆ ಅಷ್ಟು ಒಳ್ಳೆಯದಲ್ಲ ಅದು ಆದರೂ ನಾವು ಇವತ್ತು ತೋಟದಲ್ಲಿ ನಾನು ಇದನ್ನು ಅನುಭವಿಸಿ ಹೇಳ್ತೇನೆ ನಮಗೆ ತೋಟ ಇದೆ ನಮ್ಮ ಮನೆಯಲ್ಲಿ ಅಲ್ಲಿ ಮಾವಿನ ಮರ ಇದೆ
ಅದು ತುಂಬಾ ಹೆರೆ ಇದೆ. ನಾನು ಮಕ್ಕಳ ಹತ್ರ ಹೇಳಿ ಅದರಿಂದ ಅಂದ್ರೆ ಹರೋಗಿ ಮಕ್ಕಳೇ ಹೇ ಅದ್ರಲ್ಲೇ ಏನು ಹರಡೋದು, ನಮ್ಗೆ ಇದೇ ಬೇಕು, ಪೇಸ್ಟ್ ಬೇಕು, ಪೇಸ್ಟ್ ಬೇಕು ಮತ್ತು ಬ್ರಷ್ ಬೇಕು ಅಂತಾರೆ. ಪೇಸ್ಟ್ ಬ್ರಷ್ ಇಲ್ಲದೆ ಅಲ್ಲೇ ಜೋಲ ಅಂದ್ರೆ ನಾವು ಒಂದು ಭ್ರಮೆಯ ಪ್ರಪಂಚಕ್ಕೆ ಅವರನ್ನ ತಳ್ಳಿದೆವು. ದುಡ್ಡು ಖರ್ಚು ಮಾಡಿ ಹಲ್ಲು ಹಾಲು ಮಾಡಿಕೊಳ್ಳುವ ಒಂದು ಕಾರ್ಯಕ್ರಮ ಅಲ್ಲಿಗೆ ಆಯ್ತಾ, ಅಲ್ಲಿಗೆ ಮುಗಿತಾ ಮುಗಿಲಿಲ್ಲ. ಅಲ್ಲಿ ನೀವು ಒಂದು ಪೇಸ್ಟ್ ತರ್ತಿದ್ರಿ, ಒಂದು ಕಂಪನಿ ಆ ಪೇಸ್ಟ್ ಇಂದ ನಮ್ಮ ಪೇಸ್ಟ್ ಚೆಂದ, ಬ್ರಷ್ ಒಂದು ಬಂತು ಆ ಬ್ರಷ್ ಇಂದ ನಮ್ಮ ಬ್ರಷ್ ಚೆಂದ. ಅಂದ್ರೆ ನಮ್ಮನ್ನು ಎಕ್ಸ್ಪ್ಲಾಯ್ಟ್ ಮಾಡ್ಲಿಕ್ಕೋಸ್ಕರ ಬೇರೆ ಬೇರೆ ವೆರೈಟಿ ಸೃಷ್ಟಿ ಮಾಡಿ ಅದರಲ್ಲಿ ಹೆಚ್ಚು ದುಡ್ಡು ಮಾಡಿ ನಮ್ಮನ್ನ ದರೋಡೆ ಮಾಡಿ ಮಾರಾಟ ಮಾಡಿ ಅವರು ಮಾರ್ಕೆಟ್ ಮಾಡ್ಲಿಕ್ಕೋಸ್ಕರ ನಮ್ಗೆ ಏನೇನೋ ನಮ್ಮ ತಲೆಗೆ ಸೂತಿದ್ರು. ನಾವು ಅದಕ್ಕಿಂತ ಇದು ಚೆಂದ, ಅದಕ್ಕಿಂತ ಇದು ಒಳ್ಳೆ ಬ್ರಷ್, ಅದಕ್ಕಿಂತ ಅದು ಮುಕ್ತಾಯ ಇಲ್ಲ. ಹೀಗೆ ನಮ್ಮನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಅವ್ರು ದುಡ್ಡು ಮಾಡಿದ್ರು, ನಾವು ಎಕ್ಸ್ಪ್ಲಾಯ್ಟ್ ಆಗ್ತಾ ಹೋದ್ರು. ಇದು ಇದು ಇವತ್ತು ಇದು ಇವತ್ತು ನಮ್ಮ ಸಮಾಜ ವ್ಯವಸ್ಥೆ ಇರುವುದು ಹಾಗೆ. ಹಾಗಾಗಿ ಅದನ್ನು ನಮ್ಗೆ ನಿಜವಾಗಿ ಏನ್ ಬೇಕಿತ್ತು ಅಂದ್ರೆ ಎಷ್ಟು ತೃಪ್ತಿಯಿಂದ ಬದುಕಬಹುದು, ಬರೇ ಮಾವಿನೆಲೆಯಿಂದ ಹರಡುತ್ತಿದ್ದ 5 ಪೈಸೆ ಖರ್ಚು ಇಲ್ಲ, ಈ ಪೇಸ್ಟು ಇಲ್ಲ, ಇದು ನಿಮ್ಮ ಬ್ರಷ್ ಇಲ್ಲ, ಬರೀ ಎಲೆ ತೋಟದಲ್ಲಿರುವ ಧರ್ಮಾರ್ಥ ಹರಡುವುದಕ್ಕೆ ಆಗ್ತಿದ್ದನ್ನ ಇವತ್ತು ಮರತೇ ಬಿಟ್ಟೆವು. ಆಮೇಲೆ ಇದರಲ್ಲಿ ಒಂದು ಕಾಂಪಿಟೀಷನ್, ಅವನು ತಯಾರು ಮಾಡೋದ್ರಿಗೆ ಪೇಸ್ಟ್ಗಿಂತ ಇನ್ನೊಂದು ಒಳ್ಳೆ ಪೇಸ್ಟ್, ಅದಕ್ಕಿಂತ ಒಳ್ಳೆ ಪೇಸ್ಟ್. ಕಡೆಗೆ ನಿಮಗೆ ಅದು ಕನ್ವಿನ್ಸ್ ಆಗದೆ ಯಾವುದೋ ಒಂದು ಸಿನಿಮಾ ನಟಿಯ ಫೋಟೋ ಹಾಕ್ತಾರೆ, ಆ ಸಿನಿಮಾ ನಟಿ ಅದು ಚೆನ್ನಾಗಿ ಕಾಣೋದು ಈ ಪೇಸ್ಟ್ ನಿಂದ. ನಾನು ಹಾಗೆ ನಾವು ಅಂದ್ರೆ ಮನುಷ್ಯನ ಯಾವ ತರ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಇಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿದಾಗ ನಮ್ಗೆ ಹೆಸಿಗೆ ಆಗಬೇಕಿತ್ತು. ಆದ್ರೆ ನಾವು ಅದನ್ನ ಮರಳಾಗ್ತೇವೆ, ಮರಳಾಗಿ ನಾವು ಅದಕ್ಕಿಂತ ಹೆಚ್ಚು ದುಡ್ಡು ಕೊಟ್ಟು ಆ ಪೇಸ್ಟ್ ಆ ಬ್ರಷ್ ತಗೋತೇವೆ. ಇದು ಯಾಕೆಂದ್ರೆ ನಮಗೆ ಇಲ್ಲದಿದ್ದರ ಬಗ್ಗೆ ಆಸೆ, ಅತೃಪ್ತಿ ನಮ್ಮನ್ನ ಕಾಡ್ತಾ ಇದೆ. ಇದು ಬಹಳ ದೊಡ್ಡ ಅಧ್ಯಾತ್ಮದಲ್ಲಿ ಬಹಳ ದೊಡ್ಡ ಶತ್ರು ಅತೃಪ್ತಿ. ಅವ್ರು ಹೇಳ್ತಾರೆ ಕಂಟೆಂಟ್ಮೆಂಟ್ ಅನ್ನೋದು ದೊಡ್ಡ ಕ್ವಾಲಿಟಿ, ಬಿ ಕಂಟೆಂಟ್ ವಿತ್ ವಾಟ್ ಎವರ್ ಯು ಹ್ಯಾವ್. ಅದಲ್ಲ ನಮ್ಗೆ ಯಾವ ಇಲ್ಲವೋ ಅದರ ಬಗ್ಗೆ ಅತೃಪ್ತಿ, ಇರುವುದರ ಬಗ್ಗೆ ತೃಪ್ತಿ ಇಲ್ಲವೇ ಇಲ್ಲ. ಇವತ್ತು ಬದುಕೇ ಹಾಗೆ ಅಂದ ಶೌಚಂ ತಪಸ್ತುಷ್ಟಿ. ಇದೇ ಎಲ್ಲಕ್ಕಿಂತ ಇದೆಲ್ಲ ಎರಡೆರಡು ಪಟ್ಟು ಒಮ್ಮೆ ಒಂದಕ್ಕಿಂತ ಒಂದು ಶ್ರೇಷ್ಠ ಅಂತ ಹೇಳಿದ್ರು ಸಾಧನೆ ಇದೆ. ಅದರ ನಂತರ ನಾವು ಇವತ್ತು ಮರೆತು ಬಿಟ್ಟದ್ದು ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದ್ರೆ ಶಾಸ್ತ್ರಗಳ ಅಧ್ಯಯನ. ನಾವಿವತ್ತು ಶಾಸ್ತ್ರಗಳ ಅಧ್ಯಯನ ಮಾಡೋ ಅವಕಾಶವೇ ಇಲ್ಲ, ಯಾಕೆಂದ್ರೆ ನಮ್ಮ ಮಕ್ಕಳನ್ನು ಶಾಲೆ ಕಳಿಸ್ತೇವೆ. ಶಾಲೆ ಸೆಕ್ಯುಲರ್ ಎಜುಕೇಶನ್, ಯಾವುದೇ ಶಾಸ್ತ್ರದ ವಿಷಯ ಅಲ್ಲಿ ಹೇಳುವಂತ ದೊಡ್ಡ ಅಪರಾಧ. ಅದು ಮಕ್ಕಳಿಗೆ ಶಾಸ್ತ್ರದಲ್ಲಿ ಏನ್ ಹೇಳಿದೆ ಅಥವಾ ಹಿಂದಿನ ಶಾಸ್ತ್ರ ಏನ್ ಅದೆಲ್ಲ ಕೊಟ್ಟು ಅಷ್ಟೇ ಒಂದು ಶಬ್ದದಿಂದ ಶುರುವಾಗಿ ನಿಲ್ಲ ಅದನ್ನ ರಿಜೆಕ್ಟ್ ಮಾಡಿಬಿಟ್ಟು ಯಾತಕ್ಕೂ ಉಪಯೋಗ ಇರುತ್ತೆ ಶಿಕ್ಷಣವನ್ನ ನಾವು ಮಕ್ಕಳಿಗೆ ಕೊಡ್ತಾ ಇದ್ದೇವೆ. ಸಹಜವಾಗಿ ಯಾತಕ್ಕೂ ಉಪಯೋಗ ಇರೋದ ಹೇಳಿದ್ರೆ ಒಂದೇ ಒಂದು ಉಪಯೋಗ ಅಂತಂದ್ರೆ ಸಾಕಷ್ಟು ದುಡ್ಡು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬರೇ ಅದನ್ನು ಕಂಪ್ಲೀಟ್ ನಮ್ಮ ಮನಿ ಓರಿಯೆಂಟೆಡ್ ಎಜುಕೇಶನ್, ಅದರಲ್ಲಿ ನಮ್ಮ ಆತ್ಮದ ವಿಕಾಸಕ್ಕೆ ಬೇಕಾದಂತಹ ಶಿಕ್ಷಣವೇ ಒಂದು ಯಾವ ಯಾವ ಶಾಲೆಯಲ್ಲಿ ಯಾವ ಯೂನಿವರ್ಸಿಟಿಯಲ್ಲೂ ಸಿಗ್ತಾ ಇದೆ. ದುಡ್ಡು ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ಶಿಕ್ಷಣ ಸಿಗುತ್ತೆ. ಈಗ ನೋಡಿ ನನಗೆ ಆಶ್ಚರ್ಯ ಆಗಿದೆ ಅಂದ್ರೆ ಈ ದೇಶದಲ್ಲಿ ಇನ್ನು 10 ವರ್ಷ ಹೋದಾಗ ನಮ್ಮ ಕಥೆ ಏನು ನನಗೆ ಆಶ್ಚರ್ಯ ಆಗುತ್ತೆ. ಯಾಕೆಂದ್ರೆ ಶಿಕ್ಷಣದ ಅನೇಕ ಮುಖಗಳಲ್ಲಿ ಇವತ್ತು ಸ್ಟೂಡೆಂಟ್ಸ್ ಇಲ್ಲ, ಮ್ಯಾಥಮೆಟಿಕ್ಸ್ ಕಲಿಯೋರಿಲ್ಲ, ಹಿಸ್ಟ್ರಿ ಕಲಿಯೋರಿಲ್ಲ, ಜಾಗ್ರಫಿ ಕಲಿಯೋರಿಲ್ಲ, ಲಿಟ್ರೇಚರ್ ಕಲಿಯೋರಿಲ್ಲ, ಬರೀ ಕಂಪ್ಯೂಟರ್ ಸೈನ್ಸ್, ಬರೀ ಕಂಪ್ಯೂಟರ್ ಸೈನ್ಸು. ನಾಳೆ ಇನ್ನು ಯಾವ್ದಾದ್ರು ಒಂದು ವಿಭಾಗದಲ್ಲಿ ಎಲ್ಲರೂ ಕಂಪ್ಯೂಟರ್ ಸೈನ್ಸ್ ಯಾವತ್ತಂತ ಕಂಪ್ಯೂಟರ್ ಸೈನ್ಸ್ ಕಲಿತರೆ 60-70 ಲಕ್ಷ ಅತ್ಯಂತ 1 ಲಕ್ಷ ರೂಪಾಯಿ ಸಿಗುತ್ತೆ. ಈ ದುಡ್ಡಿನ ಹಿಂದೆ ಹೋಗಿ ಕಂಪ್ಯೂಟರ್ ಸೈನ್ಸ್ ಇನ್ನು ಒಂದು ದಿವಸ ಕಂಪ್ಯೂಟರ್ ಸೈನ್ಸ್ ಕ್ವಾಲಿಫೈಡ್ ಯಾರು ಇದ್ದಾರೆ ನೋಡಿದ್ರೆ ಹೆಚ್ಚಿಗೆ ಆಗೋ ಸ್ಥಿತಿ ಬರುತ್ತೆ. ಯಾಕಂದ್ರೆ ಎಲ್ಲರೂ ಒಂದೇ ಬೇರೆ ಸಬ್ಜೆಕ್ಟೇ ಇಲ್ಲ ಈ ದೇಶದಲ್ಲಿ. ನಾಳೆ ಹಿಸ್ಟ್ರಿ ಕಲಿಬೇಕಾಗಿದ್ರೆ ಮ್ಯಾಥಮೆಟಿಕ್ಸ್ ಕಲಿಬೇಕಾಗಿದ್ರೆ ದೇಶದ ಯಾರೋ ಒಬ್ಬ ಪ್ರೊಫೆಸರ್ ಕರೆಸ್ಕೊಂಡು ಬರ್ಬೇಕು, ಇಲ್ಲಿ ಅದು ಕರೆಸ್ಕೊಡೋರು ಇಲ್ಲ ಅನ್ನೋ ಸ್ಥಿತಿ ಬರ್ತಾ ಇದೆ. ಕಂಪ್ಯೂಟರ್ ಸೈನ್ಸ್ ಅಂದ್ರೆ ಸೋಡಾ ಗ್ಲಾಸು ಮತ್ತು ಯಂತ್ರದ ಮೇಲೆ ಬೆರಳಾಡುವ ಒಂದು ಯಂತ್ರ, ಯಂತ್ರದ ಒಂದು ಯಂತ್ರವಾಗಿ ಏನು ಜೀವನವನ್ನು ಎಂಜಾಯ್ ಮಾಡದಂತಹ ಪ್ರಾಣಿಗಳಾಗಿ ಬೆಳೀತಾ ಇದ್ದಾರೆ ಕಂಪ್ಯೂಟರ್ ಸೈನ್ಸ್ ನಿಂದಾಗಿ. ಅವಕ್ಕೆ ಪ್ರಪಂಚವನ್ನ ದುಡ್ಡಿದೆ, ಪ್ರಪಂಚವನ್ನ ಎಂಜಾಯ್ ಮಾಡಿದ್ರೆ ಸಮಯ ಏನ ಅರಿವಿಲ್ಲ. ಒಬ್ಬಳು ಹುಡುಗಿ ನನ್ನ ಹತ್ರ ಬಂದು ಹೇಳ್ತಾಳೆ ನಾನು ಬೇಕಾದಷ್ಟು ದುಡ್ಡು ಮಾಡಿದ್ದೇನೆ ಅಂತಾರೆ, ಖರ್ಚು ಮಾಡೋದು ಏನು ಗೊತ್ತಿರ ನಿಂದ ಏನಾದ್ರು ಪಬ್ಲಿಕೇಶನ್ ಅಂತ ಹೇಳಿಕೊಡ್ತೇನೆ. ನಾನು ತಗೊಳ್ಳಿಲ್ಲ ಅವಳ ಹತ್ರ ವಿಷಯ ಬೇರೆ. ಅದು ಏನಾಗಿದೆ ಅವ್ರಿಗೆ ದುಡ್ಡು ಮಾಡಿ ತಿಂಗಳಿಗೆ 1 ಲಕ್ಷ ರೂಪಾಯಿ ಬರುತ್ತೆ ಸಂಬಳ, ಖರ್ಚು ಮಾಡಿ ಕೂರಿಸೋದಿಲ್ಲ ಯಾಕಂದ್ರೆ ಸೋಡಾ ಗ್ಲಾಸು ಮೆಷಿನ್ ನಮ್ದೇ ಕೂತು ಹೊಡಿಬೇಕು. ಇಷ್ಟು ಮನುಷ್ಯನಿಗೆ ಕ್ರಿಯೇಟಿವಿಟಿಯನ್ನು ಹಾಳು ಮಾಡಿ ಸ್ವಂತಿಕೆ ಇಲ್ಲದೆ ಅವರನ್ನು ಯಂತ್ರದ ಮುಂದೆ ಒಂದು ಯಂತ್ರವನ್ನಾಗಿ ಮಾಡಿ ಇಡೀ ದೇಶವನ್ನು ಹಾಳು ಮಾಡ್ತಾ ಇದ್ದಾರೆ. ಇದ್ರ ಅಪಾಯ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಎಲ್ಲ ಅದರದ್ದು ಪ್ಲಸ್ ಪಾಯಿಂಟ್ ಬಂದು ಇದನ್ನು ಮಾಡಿ ಭಾರಿ ಅಡ್ವಾನ್ಸ್ ನಾವು ಅಂತ ಹೇಳ್ತಾ ಇದ್ದೇವೆ. ಆದರೆ ಈಗ ವಿದೇಶದಿಂದ ನಮ್ಮ ಕಂಪ್ಯೂಟರ್ ಸೈನ್ಸ್ ನಾವು ಎಕ್ಸ್ಪರ್ಟ್ ಆಗಿ ವಿದೇಶಕ್ಕೆ ಹೋದವ್ರನ್ನೆಲ್ಲ ಇಲ್ಲಿ ಕಳಿಸ್ತಾ ಇದ್ದೇವೆ. ಒಂದು ದಿವಸ ಇಲ್ಲಿ ಅನ್ವಾಂಟೆಡ್ ಇನ್ವೆಂಟ್ ಆಗುತ್ತೆ. ಯಾಕಂದ್ರೆ
ಬರೀ ಎರಡು ಕಂಪ್ಯೂಟರ್ ಸೈನ್ಸ್ ಕಲಿತು ಬೇರೆ ಸಬ್ಜೆಕ್ಟೇ ಇಲ್ಲ. ಇದು ಅದಕ್ಕೆ ಹೇಳಿದ್ರು ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದ್ರೆ ನಾನು ಏನನ್ನು ಕಲಿಬೇಕು ಅದನ್ನು ಕಲಿಯೋದು ಸ್ವಾಧ್ಯಾಯ. ಇದು ಇದು ಸ್ವಾಧ್ಯಾಯವೇ ಅಲ್ಲ, ನಮ್ಮ ಆತ್ಮದ ಉದ್ಧಾರಕ್ಕೆ ಬೇಕಾಗಿರತಕ್ಕಂತಹ ಸ್ಪಿರಿಚುವಲ್ ಸೈನ್ಸ್ ಅನ್ನು ಸ್ವಾಧ್ಯಾಯ ಅಂತ ಹೇಳಿದ್ದು. ಇವತ್ತು ಸ್ಪಿರಿಚುವಲ್ ಸೈನ್ಸ್ ಅನ್ನೋದು ಕೊಟ್ಟು ವಿಚಾರ ಅಂತ ಅಗತ್ಯವೇ ಇಲ್ಲ. ಅಲ್ಲ ಸ್ವಾಧ್ಯಾಯ ಅನ್ನೋದು ಹೇಳ್ತಾರೆ, ಇಷ್ಟೋ ತನಕದ ಸಾಧನೆ ಉಂಟಲ್ವಾ ಅದು ಎಲ್ಲಕ್ಕಿಂತ ಸ್ವಾಧ್ಯಾಯವತಃ ಕೋಟಿ ಗುಣ, ಒಂದು ಕೋಟಿ ಪಟ್ಟು ದೊಡ್ಡದು. ಯಾವುದನ್ನು ನಾವು ಬಿಟ್ಟಿದ್ದೇವೆ ಅದು ನಮ್ಮ ಜೀವನದ ಸಾಧನೆಯಲ್ಲಿ ಈ ತನಕ ಹೇಳಿದ್ದೆಲ್ಲ ಎರಡು ಪಟ್ಟು ಎರಡು ಪಟ್ಟು ಎರಡು ಪಟ್ಟು ದೃಷ್ಟಿ ಅಲ್ಲಿಗಿಂತ ಒಂದು ಕೋಟಿ ಪಟ್ಟು ಜಾಸ್ತಿ ಸ್ವಾಧ್ಯಾಯ. ಸ್ವಾಧ್ಯಾಯ ಕೋಟಿ ಪಟ್ಟಾದರೆ ಆ ನಾವು ಅಧ್ಯಯನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ಭಗವಂತನ ಪೂಜೆಗೆ ಅಪ್ಲೈ ಮಾಡುವುದು ಉಂಟಲ್ವಾ ಅದೇ ಪೂಜಾ, ಅದು ಅಂತಗುಣ. ಆದರೆ ಈ ಸ್ವಾಧ್ಯಾಯದಲ್ಲಿ ಇನ್ನೊಂದಿದೆ, ಸ್ವಾಧ್ಯಾಯ ನಾನು ಕಲಿತದ್ದನ್ನ ಇನ್ನೊಬ್ಬರಿಗೆ ಹೇಳುವುದು ಉಂಟಲ್ವಾ ಅದು ಇನ್ನು ಅದಕ್ಕಿಂತ ನೂರು ಪಟ್ಟು ಶ್ರೇಷ್ಠ. ಯಾಕೆಂದ್ರೆ ನಾನು ಕಲಿಯುವುದು ಬೇರೆ, ಕಲಿತದ್ದನ್ನು ಇನ್ನೊಬ್ಬರಿಗೆ ಕೊಡುವುದರಿಂದ ಒಂದು ಪರಂಪರೆ ಉಳಿಸಿದಾಗಾಯಿತು, ಮತ್ತೆ ನಾನು ಇನ್ನೊಬ್ಬರಿಗೆ ಹೇಳುವುದರಿಂದ ನಾನು ಕಲಿತೇನೆ, ನಾನು ಕಲಿತದ್ದು ಗಟ್ಟಿ ಆಗ್ತದೆ, ಜಿತ ಆಗತ್ತೆ. ಇದು ಹೀಗೆ ಹೋಗ್ತಾ ಅಲ್ಲಿಗಾಯಿತು ಪ್ರಾಣಾಯಾಮ ತರ್ಗಬಂತು, ಯಮ ನಿಯಮ ಆಸನ ಪ್ರಾಣಾಯಾಮ, ಆಮೇಲೆ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ಯೋಗದಲ್ಲಿ ಹೇಳ್ತಾರೆ. ಆ ವೇದಾಂತದಲ್ಲಿ ಪ್ರತ್ಯಾಹಾರವನ್ನು ಹೇಳುವುದೇ ಇಲ್ಲ, ಯಾಕೆಂದ್ರೆ ಅದು ಆಟೋಮ್ಯಾಟಿಕ್ಲಿ ಸಾಧಿಸುವಂಥದ್ದು. ಪ್ರತ್ಯಾಹಾರ ಇಷ್ಟ ಆದ್ಮೇಲೆ ಪ್ರಾಣಾಯಾಮ ಆದಮೇಲೆ ಧಾರಣ ಧ್ಯಾನ ಸಮಾಧಿ. ಧಾರಣ ಅಂದರೆ ಏನು? ಖಂಡಾ ಸ್ಮೃತಿ ಹಿ ಧಾರಣಾಸ್ಯ ಅಖಂಡ ಧ್ಯಾನ ಮುಚ್ಚಿದೆ ಅಪ್ರಯತ್ನ ಸಮಾಧಿಸ್ತ ಅಂತ. ಹೀಗೆ ಮನಸ್ಸು ಏಕಾಗ್ರತೆಯಿಂದ ಪ್ರಾಣಾಯಾಮದಿಂದ ಏಕಾಗ್ರತೆಯ ಅಭ್ಯಾಸ ಆಯಿತು. ಮನಸ್ಸಿನಲ್ಲಿ ಏಕಾಗ್ರತೆಯಿಂದ ಈಶ್ವರ ಪ್ರಣಿಧಾನ ದ್ವಾ ಅಲ್ಲ ಈಶ್ವರ ಪ್ರಣಿಧಾನ ದೇವ, ಮನಸ್ಸನ್ನು ಭಗವಂತನ ಕಡೆ ಕಳಿಸುವಂತ ತಸ್ಯಾಹ, ಇದೇ ಮುಖ್ಯವಾದ ಯೋಗ. ಪುರಾಣದಲ್ಲಿ ಹೇಳ್ತಾರೆ ತಸ್ಯಾಹ ಬ್ರಹ್ಮಣಿ ಸಂಯೋಗ ಯೋಗ ಅಂತ. ಮನಸ್ಸು ಭಗವಂತನಲ್ಲಿ ಹೋಗಿ ಸೇರುವುದುಂಟಲ್ವ ಅದು ಪರ್ಫೆಕ್ಟ್ ಯೋಗ. ಅದಕ್ಕೆ ಇದೆಲ್ಲ ಪ್ರಿಪರೇಷನ್. ಭಗವಂತನಲ್ಲಿ ಹೋಗಿ ಮನಸ್ಸನ್ನು ಕಣ್ಮುಚ್ಚಿದಾಗ ಒಂದು ಸಂಗತಿ, ನಮಗೆ ಯಾವುದು ಭಾರ ಇಷ್ಟವೋ ಅದು ಕಣ್ಮುಚ್ಚಿದಾಗ ಕಾಣುತ್ತೆ. ತುಂಬಾ ಈ ಕಾಲೇಜಿನ ಹುಡುಗರು ಕಣ್ಮುಚ್ಚಿದ ಕೂಡಲೇ ಅವರು ಕ್ಲಾಸ್ಮೇಟ್ ಹುಡುಗಿ ಕಾಣಿಸ್ತಾರೆ, ಯಾಕಂದ್ರೆ ಭಾರ ಇಷ್ಟಪಟ್ಟಿದ್ದಾರೆ ಅವರು ಅವರು ಅದನ್ನ ಹುಡುಗಿ ಕಾಣಿಸ್ತಾರೆ. ಕಣ್ಮುಚ್ಚಿದ ಕೂಡಲೇ ಹುಡುಗಿ ಕಾಣಿಸ್ತದೆ, ಅಂದ್ರೆ ಕಣ್ಮುಚ್ಚಿದಾಗ ಕಾಣುವುದು ನಾವು ಯಾವುದನ್ನು ಹೆಚ್ಚು ಇಷ್ಟಪಡ್ತೇವೆ ಅದು ಕಾಣುತ್ತೆ. ಅದಕ್ಕೋಸ್ಕರ ಹೇಳಿದ್ರು ದೇವರನ್ನು ತುಂಬಾ ಇಷ್ಟಪಡ ಅವಾಗ ದೇವರು ಕಾಣಬೇಕಾಗುತ್ತೆ, ಇದ್ರೆ ಇದ್ರೆ ನಿನಗೆ ಇಷ್ಟೊತ್ತೇ ಕಾಣುತ್ತೆ ದೇವರು ಕಾಣೋದೇ ಇಲ್ಲ. ಅದರಿಂದ ಭಗವಂತನನ್ನ ತುಂಬಾ ಪ್ರೀತಿಸು, ಆಗ ಭಗವಂತನನ್ನು ಅಲ್ರಿ ನಾವು ಪ್ರೀತಿಸಿದ್ರೆ ಆಯ್ತಾ, ನಾವು ನೋಡಿದ ವಸ್ತುವನ್ನು ಮನಸ್ಸು ನೋಡಿದೆ ಹಾಗೆ ಮನಸ್ಸು ಯಾವಾಗಲೂ ಹೊರಗಿನ ಕಣ್ಣು ನೋಡಿದ್ದನ್ನೇ ಮನಸ್ಸು ನೋಡು, ಹೊರಗಿನ ಕಣ್ಣಲ್ಲಿ ನೋಡಿದ್ದನ್ನು ಮನಸ್ಸನ್ನು ನೋಡಿದೆ ಹಾಗೆ. ಅದಕ್ಕೆ ಅವರು ಪೂಜೆ ಅಂತ ಹೇಳಿ, ಮೊದಲು ಪೂಜೆ ಆಮೇಲೆ ಧಾರಣ ಅಂತ. ಪೂಜೆ ಅಂತಂದ್ರೆ ನಮಗೆ ಒಂದು ಪ್ರತಿಕೆ ಇದೆ, ಎದುರುಗಡೆ ಒಂದು ದೇವರ ಪ್ರತಿಮೆ ಇಟ್ಟು ಪೂಜೆ ಮಾಡ್ತೇವೆ. ಆ ಪ್ರತಿಮೆ ಯಾಕೆ ಗೊತ್ತು ಅಂತ, ನಾವು ದೇವರನ್ನು ನೋಡಲಿಲ್ಲ ಹಾಗಾದ್ರೆ ದೇವರು ಕಾಣಬೇಕಲ್ಲ, ಅದಕ್ಕೆ ಪ್ರತಿಮೆ ಇಟ್ಟು. ನಾವು ಕಣ್ಮುಚ್ಚಿದಾಗ ನಮಗೆ ಯಾವುದೋ ಪ್ರತೀಕ ಆಗಬಹುದು. ಕಣ್ಮುಚ್ಚಿದಾಗ ನೀವು ಬೆಂಗಳೂರು ಸಿಟಿಯನ್ನು ನೋಡಿ, ಆ ಬೆಂಗಳೂರಿನ ರಸ್ತೆಗಳನ್ನು ನೋಡಿ, ಇಲ್ಲ ಕಟ್ಟಡಗಳನ್ನು ಕಾಂಕ್ರೀಟ್ ಕಟ್ಟಡಗಳನ್ನು ನೋಡಿ, ಆದರೆ ಅದರೊಳಗೆ ಭಗವಂತ ಇದ್ದಾನೆ. ಈ ಗಾಯತ್ರಿ ಜಪ ಮಾಡೋರು ಸೂರ್ಯಮಂಡಲವನ್ನು ನೋಡೋದು, ಕಣ್ಮುಚ್ಚಿದಾಗ ಸೂರ್ಯಮಂಡಲ ಕಾಣ್ತಾನೆ, ಆದ್ರೆ ಸೂರ್ಯಮಂಡಲದಲ್ಲಿ ನಾರಾಯಣ ಇದ್ದಾನೆ ಅಷ್ಟೇ. ಅದರ ಒಳಗೆ ಭಗವಂತನನ್ನು ಸಂಧಾನ, ಇದು ಫಸ್ಟ್ ಸ್ಟೇಜ್ ಧ್ಯಾನದಲ್ಲಿ. ಆಮೇಲೆ ನಿಜವಾಗಿ ಆ ಪ್ರತಿಮೆ ಪ್ರತಿಮೆ ಈ ಎಲ್ಲ ಪ್ರತಿಗಳಿಗೆ ನಮ್ಗೆ ಭಗವಂತ ಹೇಗಿದ್ದಾನೆ ಅಂತ, ನಮ್ಮ ಹಾಗೆ ಇದ್ದಾನೆ ಅಂದ್ರೆ ನಮ್ಮ ಹಾಗಿಲ್ಲ. ನೀವು ಗಮನಿಸಿ ಶಿಲ್ಪ ನಮ್ಮ ಚಿತ್ರಕಲೆ ಉಂಟು ಪ್ರತಿಮಾ ಶಿಲ್ಪ, ಅದು ರಿಯಲಿಸ್ಟಿಕ್ ಎಟ್ ದ ಸೇಮ್ ಟೈಮ್ ಇಟ್ ಇಸ್ ನಾಟ್ ರಿಯಲಿಸ್ಟಿಕ್. ಅದು ಮನುಷ್ಯನ ಹಾಗೆ ಇದೆ, ಯಾವ ಮನುಷ್ಯನಾಗೂ ಇಲ್ಲ, ಅದರಲ್ಲಿ ಒಂದು ಡಿವಿನಿಟಿ ಇದೆ. ನಮ್ಮ ಹಾಗೆ ಇದ್ರು ಯಾವ ಮನುಷ್ಯನಾಗೂ ಇಲ್ಲ. ಇಲ್ಲದೆ ನಮಗೇನು ಗೊತ್ತಂತ, ದೇವರು ಅಂದ್ರೆ ಮನುಷ್ಯನಾಗಿ ಎರಡು ಕಣ್ಣು ಎದುಕಿ ಚಂದದ ಮನುಷ್ಯ ಯಾರು ಹಾಗೆ ಕಾಣ್ತಾನೆ ದೇವರನ್ನಷ್ಟೇ. ನಾನು ಹೇಳೋದು ಸಿನಿಮಾ ನೋಡಿದ ಮಕ್ಕಳಿಗೆ ರಾಮ ರಾಮ ಕಾಣುದಿಲ್ಲ, ಎಂಟಿ ರಾಮರಾವ್ ಕಾಣ್ತ, ಅವನು ರಾಮನ ಪಾತ್ರ ಹಾಕಿದಂತ ಸಿನಿಮಾ ನಟರೇ ಕಾಣ, ದೇವರು ಕಾಣದೆ ಹಾಗೆ ನಮ್ಗೆ ಗೊತ್ತೇ ಇಲ್ಲ, ಆಕಾರವೇ ಗೊತ್ತಿಲ್ಲ. ಅದಕ್ಕೆ ಪ್ರತಿಮೆ ಕಣ್ಮುಚ್ಚಿದಾಗ ಪ್ರತಿಮೆ ಕಾಣಲಿಕ್ಕೆ ಶುರುವಾಗುತ್ತೆ. ಅದು ಯಾರಾಗೂ ಇಲ್ಲ, ಎಲ್ಲರಿಗಿಂತ ಭಿನ್ನವಾಗಿದೆ ಆ ಡಿವಿನಿಟಿಯನ್ನ. ನಾವು ಪ್ರತಿಮೆಯಲ್ಲಿ ಮಾಡ್ತಾ 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 ಕ್ರಮೇಣ ಭಗವಂತನ ರೂಪಕ್ಕೆ ಮನಸ್ಸು ಕನ್ವರ್ಟ್ ಆಗ್ಬೇಕು. ಧಾರಣ ಅಂದ್ರೆ ಈಗ ನೋಡ್ತೇವೆ ಕಣ್ಮುಚ್ಚಿ ಧ್ಯಾನ ಮಾಡಿದಾಗ ಆ ರೂಪ ಕಾಣಲಿಕ್ಕೆ ಶುರುವಾಗುತ್ತೆ, ಅದು ಫಸ್ಟ್ ಸ್ಟೇಜ್. ಸಾಲದು ರೂಪ ಕಾಣದೇ ಅಲ್ಲಿ ಡಿಸಪೇರ್ ಆಗುತ್ತೆ, ಕಂಟಿನ್ಯೂಟಿ ಇರೋದಿಲ್ಲ. ಅದಕ್ಕೆ ಧಾರಣ ಅಂದ್ರೆ
ನೆನಪು ಆದ ಮನಸ್ಸು ಯೋಚನೆ ಮಾಡುತ್ತೆ, ಒಳಗಿಂದ ನಾವು ಕಣ್ಮುಚ್ಚಿ ಧ್ಯಾನ ಮಾಡಿದಾಗ ಆ ರೂಪ ಕಾಣಿಸುತ್ತೆ, ತಕ್ಷಣ ಡಿಸ್ಪೇರ್ ಆಗುತ್ತೆ. ಅದು ಧಾರಣ. ಅದನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ಸುಮಾರು ಹೊತ್ತು ನೋಡ್ಲಿಕ್ಕೆ ಆಗುತ್ತೆ. ಅಖಂಡ ಧ್ಯಾನ, ಒಂದು ವಸ್ತುವನ್ನ ಮನಸ್ಸು ಸುಮಾರು ಹೊತ್ತು ನೋಡ್ಲಿಕ್ಕೆ ಸಾಧ್ಯ ಆದ್ರೆ ಅದು ಧ್ಯಾನ. ನೋಡ್ತಾ ಇರ್ತೇನೆ ಫ್ಲಾಶಸ್, ಲೈಟ್ನಿಂಗ್ ಇನ ತರ ಕಾಣ್ತದೆ ಮಾಯ ಆದ್ರೆ ಅದು ಧಾರಣ. ಅದು ನಿರಂತರ ಮನಸ್ಸಲ್ಲಿ ಕಣ್ಮುಚ್ಚಿ ನೋಡ್ತಾ ಇದ್ರೆ ಭಗವಂತನ ರೂಪ. ಹಿಂದಿನ ಅವರು ಹೇಳ್ತಿದ್ರು ಗಾಯತ್ರಿ ಜಪ ಮಾಡುವಾಗ ಗಾಯತ್ರಿ ಜಪ ಶುರುವಾಗಿ ಮುಗಿಯುವರೆಗೆ ಆ ರೂಪವನ್ನು ನೋಡುವಂತ ಇವನಿಗೆ ಅದು ಅಷ್ಟೊತ್ತು ನಿಲ್ಲದೇ ಸಾಧ್ಯ ಇಲ್ಲ. ಅದು ಅದು ಸಾಧ್ಯ ಆದ್ರೆ ಅದು ಧ್ಯಾನ. ಈಗ ಏನ್ ಮಾಡ್ತಾರೆ, ಒಂದು ಜಪ ಆಗುವ ಮುಂಚೆ ಧ್ಯಾನ ಶ್ಲೋಕ ಅಂತ ಹೋಗ್ತಿದ್ರೆ ಶ್ಲೋಕ ಹೇಳುವುದಲ್ಲ, ಆ ಶ್ಲೋಕದಲ್ಲಿ ಹೇಳಿದ ಧ್ಯಾನದ ರೂಪವನ್ನು ಮನಸ್ಸಿನಲ್ಲಿ ಕಾಣಬೇಕು ಅಂತ. ಸರಿ, ಆ ಮನಸ್ಸಿನಲ್ಲಿ ಕಂಡ ಮೇಲೆ ಧ್ಯಾನ, ಧ್ಯಾನ ಮಾಡುವುದಕ್ಕೆ ಪ್ರಯತ್ನದಿಂದ ಧ್ಯಾನ ಮಾಡಿ ಅನೇಕ ಸುಮಾರು ಹೊತ್ತು ಆ ರೂಪವನ್ನು ಕಾಣುವುದು ಧ್ಯಾನ. ಪ್ರಯತ್ನವೇ ಇಲ್ಲ, ಯಾವ ಕ್ಷಣಕ್ಕೆ ಎಲ್ಲಿ ಬೇಕಾದ್ರೆ ನೀವು ಧ್ಯಾನದ ಸ್ಟೇಜ್ ಹೋಗ್ತೀರಾದ್ರೆ ದಟ್ ಈಸ್ ಸಮಾಧಿ. ಯಾಕಂದ್ರೆ ಈ ಸಮಾಧಿಯ ಬಗ್ಗೆ ಬೇರೆ ಬೇರೆ ಮತದವರು ಬೇರೆ ಬೇರೆ ಅರ್ಥವನ್ನು ಹೇಳ್ತಾರೆ. ಇದು ಆಚಾರ್ಯ ಹೇಳಿರತಕ್ಕಂಥ ಅರ್ಥ ಇದು. ನೀವು ಯಾವ ಕ್ಷಣದಲ್ಲಿ ಬೇಕಾದರೂ ಟ್ರಾನ್ಸಿಗೆ ಹೋಗ್ಬೋದು, ತಕ್ಷಣ ಯೋಚನೆ ಬಂದ ತಕ್ಷಣ ಸಮಾಧಿ. ಧ್ಯಾನದ ಸ್ಥಿತಿ ಅನ್ನೋದು ಅಷ್ಟು ಅನಾಯಾಸವಾಗಿ ಎಲ್ಲಿ ಬೇಕೆಂದ್ರೆ ಅಲ್ಲಿ ಧ್ಯಾನದ ಸ್ಥಿತಿಗೆ ಹೋಗುವ ಆ ಎತ್ತರ ಉಂಟಲ್ಲ, ಅದು ದಟ್ ಈಸ್ ದ ಫೈನಲ್ ಸ್ಟೇಜ್. ಅದು ಅದು ಮತ್ತೆ ಮುಂದೆ ಹೋಗ್ಲಿಕ್ಕಿಲ್ಲ. ಧ್ಯಾನ ಯೋಗದ ಕೊನೆಯ ಸ್ಥಿತಿ ಅದು ಸಮಾಧಿ. ಹೀಗೆ ಒಂದು ಗ್ರಡೇಷನ್ ಹೇಳ್ತಾರೆ ಸಾಧನೆಯಲ್ಲಿ. ಆಮೇಲೆ ಒಳಗಿನಿಂದ ಕಾಣತಕ್ಕಂಥ ವಿಷಯಗಳಲ್ಲಿ ಬಹಳ ಅಪೂರ್ವ ಅಂತ ಏನು ನೋಡಿ, ನಮ್ಮಲ್ಲಿ ಈ ಯೋಗದ ಉದ್ದೇಶ ಏನು ಗೊತ್ತುಂಟ? ಯೋಗ ಅಂದ್ರೆ ಗೀತೆಯಲ್ಲಿ ಒಂದು ಹಠಯೋಗ ಅಂತಾರೆ, ಪತಂಜಲಿ ಹೇಳಿರ್ತಕ್ಕಂಥದ್ದು ಹಠಯೋಗ. ಅದ್ರ ಗೀತೆಯಲ್ಲಿ ಸಹಜ ಯೋಗ ಹೇಳ್ತಾರೆ. ಈ ಬೈಬಲ್ನಲ್ಲಿ ಒಂದು ಮಾತಿದೆ, ಜೋಶುವಾ ಸೇಸ್, ಹಳೆ ಬೈಬಲ್ನಲ್ಲಿ ಜೋಶುವಾ ಸೇಸ್, ಜೋಶುವಾ ಅಂದ್ರೆ ಅದು ಹೀಬ್ರೂ ಭಾಷೆಯಲ್ಲಿ ಜೀಸಸ್ ನ ಹೆಸರು. ಜೋಶುವಾ ಸೇಸ್ ಕಮ್ ಟು ಮೀ ಫಾರ್ ಮೈ ಯೋಗ ಇಸ್ ನ್ಯಾಚುರಲ್ ಅಂತ. ಎಲ್ಲಿಂದ ಬಂತು ಈ ಶಬ್ದ ಬೈಬಲ್ನಲ್ಲಿ? ಅದು ಇತ್ತೀಚೆಗೆ ಬಂದದ್ದಲ್ಲ, ಹಳೆ ಒಡಂಬಡಿಕೆಯಲ್ಲಿ ಇರುವ ಶಬ್ದ. ಜೋಶುವಾ ಸೇಸ್ ಕಮ್ ಟು ಮೀ ಫಾರ್ ಮೈ ಯೋಗ ಇಸ್ ನ್ಯಾಚುರಲ್ ಅಂಡ್ ಮೈ ಲೀಡರ್ಶಿಪ್ ಇಸ್ ಜೆಂಟಲ್. ನಾನು ಸಹಜ ಯೋಗವನ್ನು ನಿಮಗೆ ಹೇಳುತ್ತೇನೆ ಅಂತ ಜೀಸಸ್ ಕ್ರೈಸ್ಟ್ ಹೇಳಿದ. ಅದು ಭಾರತದ ಭಗವದ್ಗೀತೆಯ ಯೋಗ. ಯೋಗ ಸಹಜ ಯೋಗ ಅಂದ್ರೆ ನಾವು ಬಲಾತ್ಕಾರವಾಗಿ ಬಲವಂತವಾಗಿ ನಮ್ಮ ಮೇಲೆ ಹೇರುವುದಲ್ಲ, ಅದು ನಮ್ಮ ಸಹಜವಾದಂತಹ ಕ್ರಿಯೆ ಆಗಬೇಕು. ಸಹಜ ಯೋಗ ಅದು. ಅದನ್ನ ಹಾಗೆ ಹೇಳ್ತಾ ಏನೊಂದು ಯಾವ ಸಾಧ್ಯ ಆಗುತ್ತೆ ಗೊತ್ತಾ, ನಮ್ಮ ಒಳಗೆ ಒಂದು ಎನರ್ಜಿ ಇದೆ, ಅದನ್ನು ಕುಂಡಲಿನಿ ಅಂತ ಹೇಳ್ತ, ಕುಂಡಲಿನಿ ಶಕ್ತಿ ಅಂತ. ಅದನ್ನ ಜಾಗೃತಗೊಳಿಸುವುದಕ್ಕೆ ಈ ಯೋಗದ ಪ್ರೋಸೆಸ್ಗಳನ್ನು ನೋಡೋದು. ಕುಂಡಲಿನಿ ಜಾಗೃತ ಆಗುತ್ತೆ, ಅದನ್ನು ಧ್ಯಾನದಿಂದ ಮೆಡಿಟೇಷನ್ ಇಂದ ಕುಂಡಲಿನಿ ಜಾಗೃತಗೊಳಿಸುವುದು ಅಂತ ಒಂದು ತಮಾಷೆ ಅನ್ನೋದುಂಟ. ನೀವು ಈ ಯೋಗದ ಬಗ್ಗೆ ನೀವು ಕೇಳ್ತಾ ಕೂತಿದ್ದೀರಲ್ಲ, ನೀವು ಇದರಲ್ಲಿ ಈ ಯೋಗದ ಬಗ್ಗೆ ಏಕಾಗ್ರತೆ ನೀವು ಕೇಳ್ತಾ ಇರುವಷ್ಟು ಕಾಲ ಬೇರೆ ಯಾವ ವಿಷಯವೂ ನಿಮಗೆ ನಿಮ್ಮ ಮನೆಯ ವಿಷಯ, ನಿಮ್ಮ ತಾಪತ್ರಯ ಯಾವುದು ನಿಮ್ಮ ತಲೆಯನ್ನು ಕಾಣುವುದಿಲ್ಲ. ಯೋಗದ ಬಗ್ಗೆ ಮೈಂಡ್ ಟ್ಯೂನ್ ಆಗಿಬಿಡುತ್ತೆ. ಇದು ಕುಂಡಲಿನಿ ಶಕ್ತಿ ಜಾಗೃತ ಆದರೆ ಮಾತ್ರ ಸಾಧ್ಯ. ಸೊ ಇದು ಉಪನ್ಯಾಸ ಅಂದ್ರೆ ಪ್ರವಚನದ ಮೂಲಕ ನಿಮ್ಮನ್ನು ಏಕಾಗ್ರತೆ ಕೊಂಡೋಗ್ಲಿ ಬರುತ್ತೆ. ಹಠಯೋಗ ಬೇಡ. ಅದಕ್ಕೆ ಆಚಾರ್ಯ ಒಂದು ಮಾತು ಹೇಳಿದರು, ನೀನು ಧ್ಯಾನ ಯೋಗದಿಂದ ಜಾಗೃತಿ ಮಾಡಬಹುದು, ಅಥವಾ ಸತತವು ಶಾಸ್ತ್ರ ವಿಮರ್ಶೇನ ಭವಿಷ್ಯತಿ ಅಂತ. ನಿರಂತರ ಶಾಸ್ತ್ರ ಓದ್ತಾ ಇದ್ರೆ ತನ್ನಷ್ಟಕ್ಕೆ ಕುಂಡಲಿನಿ ಜಾಗೃತ ಆಗುತ್ತೆ. ಒಂದು ಅದು ಜಾಗೃತ ಎನರ್ಜಿ ಕ್ರಿಯೇಟ್ ಆಗ್ಬಿಡುತ್ತೆ ನಿರಂತರ. ಅದಕ್ಕೆ ಅದಕ್ಕೆ ಸ್ವಾಧ್ಯಾಯ ಅಷ್ಟು ಮಹತ್ವ. ಶಾಸ್ತ್ರ ನಿರಂತರ ಶಾಸ್ತ್ರವನ್ನೇ ಓದ್ತಾ ಇದ್ರೆ ಮನಸ್ಸು ಅದ್ರಲ್ಲಿ ಟ್ಯೂನ್ ಆಗ್ಬಿಡುತ್ತೆ ಶಾಸ್ತ್ರಕ್ಕೆ. ಆಮೇಲೆ ಯಾವ ಕ್ಷಣಕ್ಕೆ ಬೇಕಾದ್ರೂ ಕುಂಡಲಿನಿ ಜಾಗೃತ ಆಗುತ್ತೆ. ಕುಂಡಲಿನಿ ಜಾಗೃತಿಗೋಸ್ಕರ ಹಠಯೋಗವನ್ನೇ ನಾವು ಪಾಲಿಸಬೇಕಾಗಿಲ್ಲ, ನಿರಂತರ ಶಾಸ್ತ್ರಾಧ್ಯಯನದಿಂದಲೂ ಕುಂಡಲಿನಿ ಜಾಗೃತ ಆಗುತ್ತೆ. ಹಾಗೆ ಹೇಳಿ ಕುಂಡಲಿನಿ ಜಾಗೃತ ಅಂದ್ರೆ ಒಳಗಿನಿಂದ ಸ್ಪಿರಿಚುವಲ್ ಸೆಂಟರ್ಸ್ ಬಗ್ಗೆ ಒಂದು ಒಂದು ಚಿತ್ರ ಕೊಡ್ತಾರೆ ಆಚಾರ್ಯರು. ಬಹಳ ಅದ್ಭುತವಾಗಿರತಕ್ಕಂಥ ಚಿತ್ರ ಕೊಡ್ತಾರೆ. ಏನು ಅಂದ್ರೆ ನಮಗೆ ಗೊತ್ತಿದೆ, ನಮ್ಮ ಸ್ಪಿರಿಚುವಲ್ ಸೆಂಟರ್ಸ್ ಗೊತ್ತಿರೋದಿದ್ರು ನಮಗೆ ಒಳಗಿರತಕ್ಕಂಥ ಗ್ಲ್ಯಾಂಡ್ಸ್ಗಳು ಗೊತ್ತಿಲ್ಲ. ದೇಹದಲ್ಲಿ ಡಕ್ಲೆಸ್ ಗ್ಲ್ಯಾಂಡ್ಸ್, ನಿರ್ನಾಳ ಗ್ರಂಥಿಗಳು, ಅವು ಗೊತ್ತಿವೆ. ಆದರೆ ಅದಕ್ಕೆ ಸಂಬಂಧಪಟ್ಟು ಅಲ್ಲಿ ಸ್ಪಿರಿಚುವಲ್ ಸೆಂಟರ್ಸ್ ಇವೆ, ಅದನ್ನ ನಾವು ಜಾಗೃತಗೊಳಿಸಬೇಕು. ನಾನು ಹಿಂದೆ ಕೂಡ ಹೇಳಿದ್ದೆ ಆ ವಿಷಯ. ಈ ಗ್ಲ್ಯಾಂಡ್ಸ್ ಅಂದ್ರೆ ಬಲ್ಬು ಇದ್ದಾವೆ ದೇಹದಲ್ಲಿ, ಬೆಳಕು ಕೊಡ್ತಕ್ಕಂಥ ಬಲ್ಬುಗಳು. ಆದರೆ ಗ್ಲ್ಯಾಂಡ್ ಬಲ್ಬ್ ತನ್ನಷ್ಟಕ್ಕೆ ಬೆಳಕು ಕೊಡುವುದಿಲ್ಲ, ಸ್ವಿಚ್ ಹಾಕಬೇಕು. ಈ ಸ್ಪಿರಿಚುವಲ್ ಸೆಂಟರ್ಸ್ ಇದ್ದಾವಲ್ಲ, ಅವು ಸ್ವಿಚಸ್ ಇದ್ದ ಹಾಗೆ. ಅಂದ್ರೆ ನಮಗೆ ಸ್ವಿಚ್ ಗೊತ್ತಿಲ್ಲದೆ ಇದ್ರೆ ಬಲ್ಬ್ ಇದ್ರೂ ದೀಪ ಹಾಕ್ಲಿಕ್ಕೆ ಬರೋಲ್ಲ.
ಮಾಡರ್ನ್ ಸೈನ್ಸ್ ಏನ್ ಮಾಡುತ್ತೆ, ಎಲ್ಲಾ ಬಲ್ಬ್ಗಳನ್ನು ನಿಮಗೆ ಪರಿಚಯ ಮಾಡಿಕೊಡುತ್ತೆ. ಬೆಳಕಿಲ್ಲ, ಬಲ್ಬ್ ಮಾತ್ರ ಇದೆ. ಪ್ರಾಚೀನರು ಏನ್ ಹೇಳಿದ್ರು, ಬಲ್ಬ್ ಹೇಳೇ ಇಲ್ಲ ಅವರು, ಸ್ವಿಚ್ ಹೇಳಿದ್ರು. ಯಾಕಂದ್ರೆ ಸ್ವಿಚ್ ಹಾಕಿ ಬಲ್ಬ್ ಕಾಣುತ್ತೆ, ತೋರಿಸೋದು ಬೆಳೆ ಬೇರೆ. ಸ್ವಿಚ್ ಹಾಕಿದ್ರೆ ಬಲ್ಬ್ ಕಾಣುತ್ತೆ, ಎಲ್ಲಿ ಬೆಳಕು ಬಂತು ಅದೇ ಬಂತು. ಹಾಗಾಗಿ ಸ್ವಿಚ್ ಗಳನ್ನು ಹೇಳುವುದರ ಸಿಕ್ಸ್, ನಾವು ಸಿಕ್ಸ್ ಡಕ್ಲೆಸ್ ಡಕ್ಲೆಸ್ ಗ್ಲಾನ್ಸ್ ಆರು ಏಳು ಒಂದಿದೆ ಬಿಡಿ, ಆರು ಡಕ್ಲೆಸ್ ದಿನಾಳ ಗ್ರಂಥಗಳು ಇಲ್ಲ, ಆರು ಸ್ಪಿರಿಚುವಲ್ ಸೆಂಟರ್ಸ್ ಅಂತ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟ ಇದೆ, ಮೂಲೇಶ ನಾಭವು ಹೃದಯ ಇಂದ್ರಯೋನಿ ಭೂಮಧ್ಯ ಮೂರ್ಧ ವಿಷಡಂತ ಕೇಶು ಅಂತ. ಇದು ಆಚಾರ್ಯ ಹೇಳಿರ್ತಕ್ಕಂಥ ಒಳಗಿನ ಸ್ಪಿರಿಚುವಲ್ ಸೆಂಟರ್ಸ್. ಒಂದು ಮೂಲ ನಮ್ಮ ಗೊನೆಯಣ್ಣ ಹತ್ತಿರ ಇದೆ, ಮೂಲಾಧಾರ ಅಂತ ಹೇಳಿ, ಸರ್ಪೆಂಟ್ ಪವರ್ ಅಂತ ಈ ಕುಂಡಲಿನಿ ಶಕ್ತಿ, ಅದರ ಎನರ್ಜಿಯ ಮೂಲ ನಮ್ಮ ಗೊನೆಯಣ್ಣ ಹತ್ತಿರ ಇದೆ, ಮೂತ್ರಕೋಶದ ಹತ್ತಿರ ಇದೆ. ಆ ಎನರ್ಜಿ ಉಂಟಲ್ಲ, ಅದು ಸಹಜವಾಗಿ ಕೆಳಮುಖ ಕರೀತಾ ಇರ್ತದೆ, ಅಂದರೆ ಇಟ್ ಲೀಡ್ಸ್ ಟುವರ್ಡ್ಸ್ ಸೆಕ್ಸ್. ಅದನ್ನು ನಾವು ಎನರ್ಜಿಯನ್ನು ಅಪ್ವರ್ಡ್ ಮೂಮೆಂಟ್ ಕೊಟ್ಬಿಟ್ರೆ ಅದು ಯೋಗ ಆಗುತ್ತೆ. ಅದನ್ನು ಮೇಲಕ್ಕೆ ಇಲ್ಲಿಂದ ಸೆಂಟರ್ನಿಂದ ಮೇಲೆ ಕಳಿಸ್ಬೇಕು. ಅದು ಅಲ್ಲಿಂದ ಮೇಲಕ್ಕೆ ಬಂದರೆ ಎರಡನೇ ಶಕ್ತಿ ಕೇಂದ್ರ ನಾಭಿಯಲ್ಲಿದೆ ಅದು, ಅದನ್ನೇ ನಾವು ಎಡ್ರಿನಲ್ ಗ್ಲ್ಯಾಂಡ್ಸ್ ಇದೆ, ಅಲ್ಲಿ ನಾಭಿಯಲ್ಲಿ ಎರಡನೇ ಶಕ್ತಿ ಕೇಂದ್ರ ಇದೆ. ಅಲ್ಲಿಂದ ಹೃದಯ ಥೈಮಸ್ ಗ್ಲ್ಯಾಂಡ್, ಹೃದಯದಲ್ಲಿ ಮೂರನೇ ಸ್ಪಿರಿಚುವಲ್ ಸೆಂಟರ್ ಇದೆ. ಅದರ ನಂತರ ಇಂದ್ರಯೋನಿ, ಥೈರಾಯ್ಡ್ ಪ್ಯಾರಾಥೈರಾಯ್ಡ್ಗೆ ಸಂಬಂಧಪಟ್ಟು ಸ್ಪಿರಿಚುವಲ್ ಸೆಂಟರ್ಸ್ ಇದು ಕಿರುನಾಲಿಗೆ ತುದಿಯಲ್ಲಿ, ಇಲ್ಲಿ ಕಂಠದಲ್ಲಿ ನಾವು ಕನಸು ಕಾಣತಕ್ಕಂಥ ಸ್ಕ್ರೀನಲ್ಲಿ ಎಚ್ಚರ ಎಲ್ಲಿದೆ, ಕನಸು ಎಲ್ಲಿ, ಕನಸು ಕಾಣೋ ನಮ್ಮ ಭಗವಂತ ಇಲ್ಲಿ ಕನಸು ಇಲ್ಲಿಯ ಸ್ಕ್ರೀನ್ ಆನ್ ಮಾಡಿದಾಗ ಕನಸು ಕಾಣ್ತೇವೆ. ಅಲ್ಲಿಂದ ಇಲ್ಲಿ ನಿದ್ರೆಯ ಸ್ಥಾನ ಇದೆ, ಎಚ್ಚರ ಕನಸು ನಿದ್ರೆ. ಸೊ ಈ ಕನಸಿನ ಸ್ಥಾನ ಉಂಟಲ್ಲ, ಅದು ಅದ್ಭುತ ಪ್ರಪಂಚ. ಎಚ್ಚರ ಪ್ರಪಂಚಕ್ಕಿಂತ ಅದ್ಭುತ ಕನಸಿನ ಪ್ರಪಂಚ. ಆ ಫಂಕ್ಷನಿಗೆ ಆಗ್ತಕ್ಕಂಥ ಕೇಂದ್ರವನ್ನ ಅದನ್ನ ಕಂಡು ಇಂದ್ರಯೋನಿ ಅಂತ ಹೇಳ್ತಾರೆ. ಆಮೇಲೆ ಭೂಮಧ್ಯ, ಇದಕ್ಕೆ ಆಜ್ಞಾಚಕ್ರ ಅಂತ ಹೇಳ್ತಾರೆ. ಭೂಮಧ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ಲ್ಯಾಂಡ್ ಇರುವುದು ಪೈನಿಯಲ್ ಗ್ಲ್ಯಾಂಡ್. ಪೈನಿಯಲ್ ಗ್ಲ್ಯಾಂಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಿಚ್ ಇರುವುದೇ ಇಲ್ಲಿ. ಯಾಕಂದ್ರೆ ನೋಡಿ, ಪೈನಿಯಲ್ ಗ್ಲ್ಯಾಂಡಿನ ಫಂಕ್ಷನಿಂಗ್ ಏನು ಅಂತ ನಮ್ಗೆ ಗೊತ್ತಾಗಬೇಕಾದ್ರೆ ಈ ಸ್ವಿಚ್ ಗೊತ್ತಾಗುತ್ತೆ. ಆ ಸ್ವಿಚ್ ಆನ್ ಆದರೆ ಪೈನಿಯಲ್ ಗ್ಲ್ಯಾಂಡ್ ಫಂಕ್ಷನ್ ಮಾಡುತ್ತೆ. ಏನ್ ಗೊತ್ತಾಗುತ್ತೆ, ಆಜ್ಞಾಚಕ್ರ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು. ಯು ಗೆಟ್ ದ ಡಿವೈನ್ ಮೆಸೇಜ್ ಆರ್ ಡಿವೈನ್ ಆರ್ಡರ್ ಥ್ರೂ ಆಜ್ಞಾಚಕ್ರ. ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಮೆಸೇಜ್ ಬರ್ತದೆ, ಅದನ್ನು ನಮಗೆ ಕೇಳಲಿಕ್ಕೆ ಆಗುತ್ತೆ. ಅಂತಹ ಸ್ಥಿತಿ ಆಜ್ಞಾಚಕ್ರ. ಅದರ ನಂತರ ನಮ್ಮಲ್ಲಿ ಪಿಚ್ಯುಟರಿ ಗ್ಲ್ಯಾಂಡ್ ಅಂತ ಮೇಲೆ ಇದೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಪಿರಿಚುವಲ್ ಸೆಂಟರ್ಸ್ ಇರುವುದು ದ್ವಿಷಡಂತ ಕೇಶು ಅಂತ. ನಮ್ಮ ತಲೆಯಿಂದ ಹನ್ನೆರಡು ಅಂಗುಲ ಎತ್ತರದಲ್ಲಿದೆ ಆ ಎನರ್ಜಿ ಸೆಂಟರ್. ಸೊ ಬಾಡಿಯ ಎನರ್ಜಿ ಸೆಂಟರ್ ನ ಫೈನಲ್ ಸ್ಟೇಜ್ ಇಲ್ಲಿ ಹನ್ನೆರಡು ಅಂಗುಲ ಎತ್ತರದಲ್ಲಿ ಅತ್ಯಧಿಷ್ಠ ದಶಾಂಗುಲಂ ಅಂತ ಪುರುಷರು ಹೇಳ್ತಾರೆ. ನಮ್ಮ ದೇಹದಿಂದ ಅದು ಇಡೀ ಇಡೀ ದೇಹದ ಎನರ್ಜಿ ಸುತ್ತ ಹನ್ನೆರಡು ಅಂಗುಲ ಸುತ್ತ ವ್ಯಾಪಿಸಿಕೊಂಡಿದೆ. ಅದೇ ಆಳ ಅಂತ ಹೇಳ್ತಾರೆ. ಇಡೀ ದೇಹದ ಹನ್ನೆರಡು ಅಂಗುಲ ಸುತ್ತ ನನ್ನ ಎನರ್ಜಿ ವ್ಯಾಪಿಸಿಕೊಂಡಿದೆ. ಆದ್ದರಿಂದ ನಾನು ಇನ್ನೊಬ್ಬ ವ್ಯಕ್ತಿಗಿಂತ ನಾವು ಒಬ್ಬರಿಗೆ ಒಬ್ಬರು ಇಪ್ಪತ್ನಾಲ್ಕು ಅಂಗುಲ ದೂರದಲ್ಲಿದ್ದರೂ ಕೂಡ ಒಬ್ಬರನ್ನೊಬ್ಬರು ಮುಟ್ತಾ ಇರ್ತವೆ ಆ ಎನರ್ಜಿ. ಅವರ ಹನ್ನೆರಡು ಅಂಗುಲ ಆ ಫಿಸಿಕಲ್ ಆಗ ನನ್ನ ಹನ್ನೆರಡು ಅಂಗುಲ. ಸೊ ಇಪ್ಪತ್ನಾಲ್ಕು ಅಂಗುಲ ದೂರದಲ್ಲಿದ್ದರೂ ಕೂಡ ಅದರಿಂದ ಹಿಂದಿನವರು ಮಡಿಯನ್ನು ನೆರಳು ಹಾಯಬಾರದು. ಯಾಕೆಂದ್ರೆ ಮುಟ್ಟಬೇಕಾಗಿಲ್ಲ. ನೀವು ಕೊಳೆ ಆಗಿದ್ರೆ ನಿಮ್ಮಿಂದ ಹದಿನಾಲ್ಕು ಅಂಗುಲ ಇಪ್ಪತ್ನಾಲ್ಕು ಅಂಗುಲ ದೂರದಲ್ಲಿದ್ದರೂ ನನಗೆ ಅದರಿಂದ ಟಚ್ ಆಗುತ್ತೆ. ನಿಮ್ಮ ಬ್ಯಾಡ್ ವೈಬ್ರೇಷನ್ ಆಫ್ ಯುವರ್ ಮೈಂಡ್, ಆ ಎನರ್ಜಿಯ ಪಾತ ಹನ್ನೆರಡು ಅಂಗುಲ ಇರುತ್ತೆ ದೇಹದಿಂದ. ಅದನ್ನೇ ಪ್ರಭಾವಳಿ ಅಂತ ಹೇಳ್ತಾರೆ. ದೇವರಿಗೆಲ್ಲ ಹನ್ನೆರಡು ಅಂಗುಲ ಸುತ್ತ ಪ್ರಭಾವಳಿ ನಮ್ಮ ದೇಹದಲ್ಲಿದೆ. ಅದರದ್ದು ಫಂಕ್ಷನಿಂಗ್ ಸೆಂಟರ್ ಇಲ್ಲಿ ಹನ್ನೆರಡು ಅಂಗುಲ ಎತ್ತರದಲ್ಲಿ ಇಲ್ಲಿದೆ. ಇದೇ ಸಹಸ್ರಾರ್ಥ ಕೊನೆಯ ಅಲ್ಲೇ ನಮ್ಮ ಭಗವಂತನ ದರ್ಶನ ದ್ವಿಷಡಂತ ಕೇಶು. ಅಲ್ಲಿ ಏನು ಕಾಣಬೇಕು ಈ ಸೆಂಟರ್ಸ್ಗಳನ್ನು ಹೇಳಿದರು. ಇದು ಇಷ್ಟು ಖಚಿತವಾಗಿ ನಮಗೆ ಬೇರೆ ಬೇರೆ, ಯಾಕಂದ್ರೆ ಒಂದೊಂದು ಯೋಗಶಾಸ್ತ್ರ ಒಂದೊಂದು ಥರ ಹೇಳ್ತಾರೆ, ಸಾಧನೆ ಏಕಮುಖವಾಗಿಲ್ಲ. ಇದು ಬಹಳ ಖಚಿತವಾಗಿ ಇದನ್ನು ಹೇಗೆ, ಆಮೇಲೆ ನಮ್ಮಲ್ಲಿ ನೋಡಿ ಇಡ ಪಿಂಗಲ ಸುಷುಮ್ನ ಅಂತ ಮೂರು ಎನರ್ಜಿಗಳು, ಎನರ್ಜಿ ಫ್ಲೋ. ಈಗ ನೀವು ತಮಾಷೆ ಏನು ಅಂದರೆ, ನೀವು ದೇಹವನ್ನು ಕೊಯ್ದರೆ ಡಾಕ್ಟರ್ ಹತ್ರ ಇಡ ಎಲ್ಲಿ ತೋರಿಸಿ ಡಾಕ್ಟ್ರೆ, ಪಿಂಗಳ ಎಲ್ಲಿ ತೋರಿಸಿ ಡಾಕ್ಟ್ರೆ ಕಾಣೋಲ್ಲ, ಸುಷುಮ್ನ ಎಲ್ಲಿ ತೋರಿಸಿ ಡಾಕ್ಟ್ರೆ ಕಾಣೋಲ್ಲ. ಅವು ಎನರ್ಜಿ ಫ್ಲೋಸ್, ಮುಖ್ಯವಾಗಿ ನಮಗೆ ಸ್ಥೂಲವಾದಂತಹ ರಕ್ತವಾಹಿನಿಯಾದ ನಾಡಿಗಳಲ್ಲ, ಅವು ಒಂದು ರೀತಿಯ ಶಕ್ತಿಯ ಫ್ಲೋ ಇರತಕ್ಕಂತಹ ನಾಡಿಗಳು. ಇಡ ಪಿಂಗಳ ಸುಷುಮ್ನ ಮಧ್ಯದಲ್ಲಿದೆ, ಈ ಎಡದಲ್ಲಿ ಇಡ ಇದೆ, ಬಲದಲ್ಲಿ ಪಿಂಗಳ ಇದೆ, ಆಮೇಲೆ ಮುಂಭಾಗದಲ್ಲಿ ವಜ್ರಿಕ ಇದೆ, ಹಿಂಭಾಗದಲ್ಲಿ ಧಾರಣೆ ಇದೆ. ಸೊ ವಜ್ರಿಕ ಪಿಂಗಳ
ಧಾರಿಣಿ ಇಡ ನಾಲ್ಕು ಸೂತ ಮಧ್ಯದಲ್ಲಿ ಸುಷುಮ್ನ ನಾಡಿ ಇದೆ. ಇವು ಐದು ಎನರ್ಜಿ ಫ್ಲೋಸ್. ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ನೋಡಿ, ಇದೆಲ್ಲ ಇದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರವೇ ಈ ಮೂರು ಕಡೆಗಳಲ್ಲಿ ಮೂರು ಉರ್ದು ಕುಂಡಗಳನ್ನು ಧರಿಸ್ತಾ ಇದ್ದ ಸಾಧಕರು. ಏನೇ ಇಲ್ಲಿ 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 ಅದು ಯಾಕೆಂದ್ರೆ ಇಡ ತಿಂಗಳ ಸುಷುಮ್ನ ಅದನ್ನು ಅಪ್ಪರ್ಡ್ ಮೂಮೆಂಟ್ ಕೊಡೋದಕ್ಕೋಸ್ಕರ. ಎನರ್ಜಿ ಮೇಲಕ್ಕೆ ಹೋಗೋದಕ್ಕೆ ಈ ಹೊರಗಿನಿಂದ ನಾವು ಕೊಡ್ತಕ್ಕ ಪ್ರೆಷರ್ ಅಲ್ಲಿಂದ ಥೈಮಸ್ ಗ್ಲ್ಯಾಂಡ್ ಅಲ್ಲಿ ಥೈಮಸ್ ಗ್ಲ್ಯಾಂಡ್ ಅದು ಕಮಲದ ಹೂವಿನ ಆಕಾರದಲ್ಲೇ ಇದೆ, ಅದೇ ಆಕಾರದಲ್ಲಿ ಇಲ್ಲಿ ಪ್ರೆಷರ್ ಕೊಟ್ಟವು. ಅಲ್ಲಿಂದ ಕಂಠದಿಂದ ಮೇಲಕ್ಕೆ ಭೂಮಧ್ಯಕ್ಕೂ ಇಲ್ಲಿ ಹೀಗೆ ಮೇಲಕ್ಕೆ ಕೊಟ್ಟೆವು, ಇಲ್ಲಿಂದ ಮೇಲಕ್ಕೆ ಕಳಿಸಿದೆವು, ಸಹಸ್ರ ಹೋಯ್ತು. ಸೊ ಇವೆಲ್ಲ ಹೊರಗಿನ ಇದನ್ನ ಹೀಗೆ ಮಾಡದೆ ನೀವು ಬೇರೆ ಏನ್ ರೀತಿ ಮಾಡಿದ್ರು ಆ ಎನರ್ಜಿ ಫ್ಲೋಗೆ ತೊಂದರೆ. ಈಗ ನೋಡಿ ನೀವು ತ್ರಿಪುಂಡ ಧಾರಣೆ ಮಾಡಿದ್ರು ತಿಳ್ಕೊಳ್ಳಿ, ಹೀಗೆ ಮಾಡಿದ್ರಿ ಹೀಗೆ ಮಾಡಿದ್ರಿ ಹೀಗೆ ಮಾಡಿದ್ರಿ ಎನರ್ಜಿ ಎಲ್ಲಿ ಹೋಗ್ಬೇಕು? ಹೀಗೆ ಹೋಗ್ಬೇಕಾ? ಹೀಗೆ ಹೋಗ್ಬೇಕಾ? ಎಲ್ಲಿ ಹೋಗ್ಬೇಕು? ಅದರಿಂದ ಅದು ಕೇವಲ ಮತೀಯ ಚಿಹ್ನೆ, ಇದು ಸ್ಪಿರಿಚುವಲ್ ಸಿಂಬಲ್. ಇದು ಊರ್ಧ ಮುಂಡ್ರ ಅನ್ನೋದು ಮತೀಯ ಚಿಹ್ನೆ ಅಲ್ಲ. ಬಹಳ ಜನ ಅದು ವೈಷ್ಣವ ಚಿಹ್ನೆ ತಿಳ್ಕೊಂಡಿದ್ದಾರೆ. ಅದು ಯೋಗದ ಚಿಹ್ನೆ. ಅದು ಅದನ್ನು ಸರ್ವ ವೇದಾಧಿಕಾರ ಸಿದ್ಧಾರ್ಥಂ ಸರ್ವೈರಪಿ ಊರ್ಧಮುಂಡ ಧಾರಣ ಕರ್ತವ್ಯ ಅಂತ ದೊಡ್ಡ ಶಂಕರ ಸ್ಮಾರತ ರಾಘವಭಟ್ಟ ಅಂತ ಅವ್ರು ಹೇಳ್ತಾರೆ, ನೀವು ವೇದದಲ್ಲಿ ಹೇಳಿರ್ತಕ್ಕಂತಹ ಸ್ಪಿರಿಚುವಲ್ ಪ್ರಾಕ್ಟೀಸ್ ನೀವು ಮಾಡಬೇಕಾಗಿದ್ದರೆ ವೇದಾಧಿಕಾರಕ್ಕೋಸ್ಕರ ಎಲ್ಲರೂ ಸ್ಮಾರಕರು ವೈಷ್ಣವರು ಅಂತ ಅಲ್ಲ, ಅದು ಯಾವುದೇ ವೈಷ್ಣವ ಊರ್ಧ್ವ ಪುಂಡ ಧಾರಣ ಕರ್ತವ್ಯ. ಇವತ್ತೂ ಕೂಡ ಸ್ಮಾರತರ ಮನೆಯಲ್ಲಿ ಕೂಡ ಮಗುವಿಗೆ ಗಾಯತ್ರಿ ಉಪದೇಶ ಮಾಡೋ ಉಪನಯನ ದಿವಸ ಭಸ್ಮ ಧಾರಣೆ ಮಾಡೋಲ್ಲ, ಊರ್ಧ್ವಪುಂಡ ಧಾರಣೆ ಮಾಡ್ತಾರೆ. ಯಾಕಂದ್ರೆ ವೇದಾಧಿಕಾರಕ್ಕೋಸ್ಕರ ಅದೇನು ಅಂತ. ಹೀಗೆ ಮೂಲ ನಾಭಿ ಇಂದ್ರಯೋನಿ ಎಲ್ಲ ಇಂದ್ರಿಯಗಳ ಊರ್ಧ್ವಮುಖವಾದಂಥ ಗಮನ, ಯಾವ ಯಾವ ರೂಪವನ್ನು ಚಿಂತಿಸಬೇಕು ಅಂತ ಹೇಳ್ತಾರೆ ಅವರು. ನೋಡಿ ಪಂಚ ಉಂಟಲ್ಲ, ಅದಕ್ಕೆ ವಾಸುದೇವ ಪ್ರದ್ಯುಮ್ನ ಸಂಕರ್ಷಣ ಅನುರುದ್ಧ, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನುರುದ್ಧ, ಮಧ್ಯದ ಸುಷುಮ್ನಾದವಿ ನಾರಾಯಣ. ಹೀಗೆ ಎಲ್ಲವೂ ಪಂಚಮುಖವಾಗಿದೆ. ಪ್ರಪಂಚದಲ್ಲಿ ಎನರ್ಜಿ ಕೂಡ ಪಂಚಮುಖವಾಗಿದೆ. ಈ ಸುಷುಮ್ನ ನಾಡಿ ಎನರ್ಜಿ ಪಂಚಮುಖವಾಗಿದೆ. ಅದ್ರ ಮಧ್ಯದಲ್ಲಿ ನಾರಾಯಣನನ್ನು ಧ್ಯಾನ ಮಾಡು, ಈ ಎದುರು ನಂಬಿ ವಾಸುದೇವ, ಆಮೇಲೆ ಈ ಕಡೆಯಿಂದ ಒಂದು ಸಂಕರ್ಷಣ ಪ್ರದ್ಯುಮ್ನ ಅನುರುದ್ಧ ಎಡ ಬಲಗಳಲ್ಲಿ ಹೀಗೆ ರೂಪಗಳನ್ನು ಅಲ್ಲಿಂದ ಹಾಗೆ ಇಲ್ಲಿಂದ ಮೇಲಿನ ತನಕ ಆ ಸ್ಪಿರಿಚುವಲ್ ಸೆಂಟರ್ಸ್ ಉಂಟಲ್ಲ ಅದು ಮೆಡಿಟೇಷನ್ ಅಲ್ಲಿ ಒಂದು ಕಮಲದ ಆಕಾರದಲ್ಲಿ ಕಾಣುತ್ತೆ. ಚತುಷ್ಟಷ್ಟ ದ್ವಿಚತುರ್ಷಡ್ಕ ಗಲೇಶು ಪದ್ಮೇಶು ಸಿತಾರಣೇಶು ಅಂತ ನಾಲ್ಕು ಮೂಲಾಧಾರದಲ್ಲಿ ಇರತಕ್ಕಂಥ ಎನರ್ಜಿ ಉಂಟಲ್ಲ ಬಲೆಂಡ್ ಹತ್ರ, ಅದರಲ್ಲಿ ನಾಲ್ಕು ದಳಗಳಿರತಕ್ಕ ಕಮಲದ ಆಕಾರದಲ್ಲಿ ಎನರ್ಜಿ ಕಾಣಿಸುತ್ತೆ. ಅದರಲ್ಲಿ ಭಗವಂತನನ್ನು ನೋಡುವುದು ಅಲ್ಲಿಂದ ನಾಭಿಗೆ ಇಲ್ಲಿ ಆರು ದಳಗಳ ಕಮಲದಲ್ಲಿ ಎನರ್ಜಿ ಕಾಣಿಸುತ್ತೆ. ಇದೆಲ್ಲ ಒಳಗಿನ ವಿಷನ್ಸ್ಗಳು, ಆರು ದಳಗಳ ಎನರ್ಜಿ ಕಾಣಿಸುತ್ತೆ. ಆಮೇಲೆ ಇಲ್ಲಿ ಹೃದಯಕ್ಕೆ ಬಂದಾಗ ಅಷ್ಟದಳ ಪದ್ಮದಲ್ಲಿ ನಿಮಗೆ ಎನರ್ಜಿ ಕಾಣಿಸುತ್ತೆ, ಅದರಲ್ಲಿ ಭಗವಂತ ರೂಪವನ್ನು ನೋಡುದು. ಆಮೇಲೆ ಇಲ್ಲಿ ಇಲ್ಲೇ ಆಗುವಾಗ ಎರಡೇ ದಳ, ಇಲ್ಲಿ ನಾಲ್ಕು ದಳ, ಹೀಗೆ ಹೀಗೆ ನಾಲ್ಕು ದಳದ ಕಮಲ ಅಜ್ಞಾತ. ಇಲ್ಲಿಂದ ದ್ವಿಷಟ್ಕ ದ್ವಾದಶ ತನ ಮೂರ್ಧಾಂತದಲ್ಲಿ ಈ ರೀತಿ ಎನರ್ಜಿ ಕಮಲದ ರೂಪದಲ್ಲಿ ಕಾಣಿಸುತ್ತೆ ಧ್ಯಾನದಲ್ಲಿ. ಆ ಕಮಲದಲ್ಲಿ ಕೂಡ ಬಣ್ಣ ಕಾಣಿಸುತ್ತೆ ಅಂತಾರೆ. ಎನರ್ಜಿ ಯಾವಾಗಲೂ ಕಲರ್, ಎನರ್ಜಿ ಹ್ಯಾಸ್ ಕಲರ್. ನಿಮಗೆ ಅಥವಾ ಕಲರ್ ರಿಪ್ರೆಸೆಂಟ್ಸ್ ಎನರ್ಜಿ. ನೋಡಿ ಈ ಇಲ್ಲಿ ತನಕ ಮೂರು ನಾಭಿ ಮೂಲಾಧಾರ ನಾಭಿ ಹೃದಯ ಈ ಮೂರು ಕಮಲಗಳು ಕೆಂಪಾಗಿರ್ತವೆ, ಇಲ್ಲಿಂದ ಮೇಲೆ ಮೂರು ಬಿಳಿಯಾಗಿರ್ತವೆ. ಯಾಕೆಂದ್ರೆ ಈ ಕೆಳಗಿನದ್ದು ಕೆಂಪು ಯಾಕೆಂದ್ರೆ ಅದಕ್ಕೆ ರಜಸ್ಸಿನ ಒತ್ತು ಜಾಸ್ತಿ. ಇಲ್ಲಿ ತನಕ ನಿಮ್ದು ಮನಸ್ಸು ಕೆಳಮುಖಕ್ಕೆ ಹೋಗುತ್ತೆ, ಇಲ್ಲಿಂದ ಮೇಲೆ ಹೋದ್ರೆ ಮತ್ತೆ ಕೆಳ ಹೋಗುದಿಲ್ಲ, ಮತ್ತೆ ಮೇಲೆ ಸತ್ವದ ಕಡೆಗೆ ಹೋಗುತ್ತೆ. ಇಲ್ಲಿಂದ ಮೇಲಿನ ಕಮಲಗಳು ಬೆಳ್ಳಗಿರ್ತವೆ. ಇದು ಧ್ಯಾನದಲ್ಲಿ ಕಾಣತಕ್ಕಂಥ ಕಲರ್. ನಮಗೆ ಕನಸಿನಲ್ಲಿ ನಾವು ಕನಸಿಗೆ ಅರ್ಥ ಹಾಕಿರುವುದೇ ಕಲರ್ನಿಂದ, ಕನಸಿಗೆ ಭಾಷೆ ಅಂದರೆ ಬಣ್ಣದ ಭಾಷೆ. ಇಂಥ ಬಣ್ಣವನ್ನು ಕಂಡ್ರೆ ಹೀಗೆ ಅಂತ, ನೀವು ಬಿಳಿ ಹೂ ಕಂಡ್ರೆ ಕನಸಿಗೆ ಒಂದು ಅರ್ಥ, ಕೆಂಪು ಹೂ ಕಂಡ್ರೆ ಒಂದು ಅರ್ಥ, ಬಿಳಿ ಬಟ್ಟೆ ಉಟ್ಕೊಂಡಂತಹ ಸ್ವಚ್ಛವಾಗಿ ಬಟ್ಟೆ ಉಟ್ಕೊಂಡಂತಹ ಹೆಣ್ಮಗಳು ಬಂದ್ರೆ ಒಂದರ್ಥ, ಕೆಂಪು ಬಣ್ಣದ ಬಟ್ಟೆ ಉಟ್ಕೊಂಡು ಬಂದ್ರೆ ಒಂದರ್ಥ, ಹೀಗೆ ಅಂದ್ರೆ ಕಪ್ಪು ಬಣ್ಣಕ್ಕೆ ಒಂದರ್ಥ. ಬೇರೆ ಬೇರೆ ದಿಕ್ಕುಗಳಿಗೆ ಡೈರೆಕ್ಷನ್ಸ್ ಅಂಡ್ ಕಲರ್ಸ್ ಮೀನಿಂಗ್ ಕನಸಿನಲ್ಲಿ. ಹಾಗೆ ಧ್ಯಾನದಲ್ಲಿ ಕೂಡ ಧ್ಯಾನದಲ್ಲಿ ಬಣ್ಣಗಳು ಗೋಚರಿಸ್ತವೆ, ಆ ಬಣ್ಣಗಳಿಗೆ ಮೀನಿಂಗ್ ಇದೆ. ನೀವು ಕೆಂಪು ಕಂಡಾಗ ಅದು ರಜಸ್ಸು ಇನ್ನೂ ಇದೆ ಅಂತ, ಬಿಳಿ ಕಂಡಾಗ ಸತ್ವದ ಕಡೆ ಹೋಯಿತು ಅಂತ. ಆಗ ಮೆಡಿಟೇಷನ್ ಅಲ್ಲಿ ಬಣ್ಣಗಳು ಬಹಳ ಮುಖ್ಯ ಅಂತ. ಆಮೇಲೆ ಡೈರೆಕ್ಷನ್ ಕೂಡ, ನೀವು ಯಾವ ದಿಕ್ಕಿಗೆ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತೀರಿ ಅನ್ನುವಂಥದ್ದು. ಪೂರ್ವಕ್ಕೆ ಕೂತು ಮಾಡಬೇಕು ಅಂದ್ರು, ಯಾಕೆಂದ್ರೆ ಉತ್ತರ ಪೂರ್ವ ಮತ್ತು ಉತ್ತರ ಮೆಡಿಟೇಷನ್ಗೆ ಯೋಗ್ಯವಾದ ದಿಕ್ಕು. ಯಾಕೆಂದ್ರೆ ಒಂದು
ನಿಮಗೆ ಪೂರ್ವಕ್ಕೆ ಒಂದು ಉತ್ತರದಲ್ಲಿ ಧ್ರುವ ನಕ್ಷತ್ರ ಇದೆ, ಧ್ರುವ ನಕ್ಷತ್ರದ ಸಂಬಂಧ ಇರತಕ್ಕಂತಹದ್ದು ದಿಕ್ಕದು, ಅದು ಉತ್ತರ ಮತ್ತು ಪೂರ್ವ ಸಂಬಂಧ. ಮತ್ತು ಉತ್ತರ ಧ್ರುವ, ಉತ್ತರ ಧ್ರುವ ಅನ್ನೋದು ಎನರ್ಜಿ ಕೇಂದ್ರ, ದಕ್ಷಿಣ ಧ್ರುವ ಅನ್ನೋದು ಮತ್ತೆ ಮರಳಿ ಬರುವಂತಹ, ಉತ್ತರ ಧ್ರುವ ಊರ್ಧ್ವಮುಖವಾದ ಎನರ್ಜಿ. ಅದಕ್ಕೆ ಉತ್ತರ ಧ್ರುವಕ್ಕೆ ಉತ್ತರ ಧ್ರುವದ ಎನರ್ಜಿ ಪಶ್ಚಿಮಕ್ಕಲ್ಲ, ಉತ್ತರದಿಂದ ಪೂರ್ವಾಭಿಮುಖವಾಗಿ ಬರ್ತದೆ. ಅದನ್ನು ಒಂದು ಪೂರ್ವಕ್ಕೆ ಮುಖ ಮಾಡಿಕೊಡು, ಒಂದು ಉತ್ತರಕ್ಕೆ ಮುಖ ಮಾಡಿಕೊಡು, ಇದು ದಿಕ್ಕು ಮುಖ್ಯ ಆಗುತ್ತೆ. ಈ ಒಳಗಿನ ಬಣ್ಣಗಳು ವಿಷಯದಲ್ಲಿ ಮುಖ್ಯ ಆಗ್ತವೆ. ಹೀಗೆ ಅನೇಕ ನಮಗೆ ಇವತ್ತು ಯೋಗಶಾಸ್ತ್ರದಲ್ಲಿ ಇವು ಯಾವ ವಿವರವೂ ಸಿಗೋಲ್ಲ. ಯೋಗಶಾಸ್ತ್ರ ಸಿಗದಂತ ಯೋಗಾಭ್ಯಾಸದ ಅಂತರಂಗ ಯೋಗ, ಅಧ್ಯಾತ್ಮ ಯೋಗದ ಅನೇಕ ಮುಖಗಳನ್ನ ಆಚಾರ್ಯ ಮಧ್ವರು ಹೇಳಿದ್ದಾರೆ. ಮತ್ತು ಇದೇ ಬಹಳ ಮುಖ್ಯ ಏನಂತಂದ್ರೆ ಅವರು ಕೊಡ್ತಕ್ಕಂಥದ್ದು, ನಮಗೆ ಯೋಗ ಅಂದ್ರೆ ರಾಜೇಂದ್ರ ಅವರು ಹೇಳಿದ್ದು ಸರಿ, ಯೋಗ ಅಂದ್ರೆ ಇಲ್ಲೆಲ್ಲ ಯೋಗಾಸನ ಪ್ರದರ್ಶನ, ಯೋಗ ಕ್ಲಾಸ್ ಅಂದ್ರೆ ಸುಮ್ಮನೆ ವ್ಯಾಯಾಮ ಅದು ಬಹಳ. ಇಲ್ಲಿ ಕ್ಲಾಸ್ಗಳು ಮಾಡುವವರು ಆ ತಪ್ಪು ಮಾಡ್ತಾರೆ, ಪ್ರಾಣಾಯಾಮ ಹೇಳಿಕೊಡೋದು ಮತ್ತು ಆಸನ ಹೇಳಿಕೊಡೋದು ಅಂತ. ಪ್ರಾಣಾಯಾಮವು ಸರಿಯಾಗಿ ಹೇಳಿಕೊಡೋದು ಅಂತ, ಯಾಕೆಂದ್ರೆ ಪ್ರಾಣಾಯಾಮ ಬಹಳ ಸರಳವಾದ ಸಂಗತಿ. ನಾವು ಅದನ್ನ ಸಹಜ ಅಲ್ವ, ಉಸಿರು ಅನ್ನೋದು ಬದುಕು, ಬದುಕಿಗೆ ಅದ್ಬಿಟ್ಟು ಬೇರೆ ಏನು ಅರ್ಥ ಹೇಳಿ, ಉಸಿರಾಡ್ತಾ ಇದ್ದಾನೆ ಅಂತ ಬದುಕಿದ್ದಾನೆ ಅಂತ, ಉಸಿರಿಲ್ಲ ಅಂತ ಬದುಕಿಲ್ಲ ಅಂತ. ಹಾಗಾಗಿ ಬದುಕುವುದು ಅಂದ್ರೆ ಉಸಿರು. ಪ್ರಾಣ ಪ್ರಾಣ ಸೂತ್ರಗಳು ಅಂತ ನಾನು ಒಂದು ಸಂಸ್ಕೃತದಲ್ಲಿ ಒಂದು ಗ್ರಂಥ ಬರೆದಿದ್ದೆ, ಅದಕ್ಕೆ ಸಂಸ್ಕೃತದಲ್ಲೇ ಭಾಷ್ಯವನ್ನು ಬರೆದಿದ್ದೆ, ಕನ್ನಡವಾದವು ಮಾಡಿದ್ದೆ. ಅದು ಇದು ಅಂದ್ರೆ ಅಧ್ಯಾತ್ಮದ ಈ ಪ್ರಾಣಾಯಾಮ ಮತ್ತು ಅದ್ರ ಬಗ್ಗೆ ಒಂದು ಜರ್ನಿ, ಅದರಲ್ಲಿ ಆಸನದ ಬಗ್ಗೆ ಕೂಡ. ಆಸನವೂ ಅಷ್ಟೇ, ನಾವು ಯೋಗಾಸನಗಳನ್ನೆಲ್ಲ ಕಲಿಬೇಕಾದ ಅಗತ್ಯ ಇಲ್ಲ. ಯೋಗಾಸನಗಳು ಅಂತ ಅವ್ರು ಏನೇನೋ ಕಸರತ್ತುಗಳನ್ನ ಹೇಳ್ಕೊಡ್ತಾರೆ, ಯಾವುದು ಅಗತ್ಯ ಇಲ್ಲ. ನಮಗೆ ಬೇಕಾಗಿರುವಂತಹದ್ದು ಏನು ಗೊತ್ತಂದ್ರೆ, ಯಾವ ಆಸನದಲ್ಲಿ ಕೂಡಬೇಕು ಅಂತಂದ್ರೆ ಆಸೀನ ಸಂಭವ ಅಂತ ಅಷ್ಟೇ ವೇದವ್ಯಾಸ ಹೇಳೋದು. ಯೋಗ ಪ್ರಾಕ್ಟೀಸ್ ಮಾಡುವಾಗ, ಮೆಡಿಟೇಷನ್ ಮಾಡುವಾಗ ಮೂರು ಥರ ಮನುಷ್ಯ ಇರ್ಬೋದು. ಒಂದೊಂದು ನಿಂತುಕೊಂಡು ನಡ್ಕೊಂಡು ಮಾಡ್ಬೋದು, ಇಲ್ಲ ಕೂತ್ಕೊಂಡು, ಇಲ್ಲ ಮಲ್ಕೊಂಡು, ಮೂರೇ ಥರ ಬೇರೆ ನಾಲ್ಕನೇ ಥರ ಇಲ್ಲ. ಒಂದೊಂದು ನಿಂತುಕೊಂಡು ಇಲ್ಲ ನಡ್ಕೊಂಡು, ನಿಂತುಕೊಂಡು ನಡ್ಕೊಂಡು ಕಾಂಟೆಂಪ್ರೇಟ್ ಮಾಡ್ಲಿಕ್ಕೆ ಬರೋದು, ಏಕಾಗ್ರತೆಯಿಂದ ಧ್ಯಾನ ಮಾಡ್ಲಿಕ್ಕೆ ಬರೋದಿಲ್ಲ. ಮಲ್ಕೊಂಡ್ರೆ ಬರುತ್ತೆ ಧ್ಯಾನ ಅಲ್ಲ ನಿದ್ರೆ. ಆದ್ರಿಂದ ಕೂತ್ಕೊಂಡು ಮಾಡಬೇಕು ಆಸೀನ. ಹೇಗೆ ಕೂತ್ಕೊಳ್ಬೇಕು ಅಂದ್ರೆ, ನಿಮ್ಗೆ ಹೇಗೆ ಕೂತ್ಕೊಂಡ್ರೆ ಪ್ರೆಸೆಂಟ್ ಆಗುತ್ತಾ, ಕೆಲವರಿಗೆ ಪದ್ಮಾಸನ ಹಾಕಿ ಕೂತ್ಕೊಂಡ್ರೆ ಬಿಡ್ತಾರೆ, ಪಾಪ ಕಾಲು ಹೇಳುದು ಹೀಗೆ ಬೇರೆ ಹೇಳೋದು ಅದು ಇಟ್ಟು ಎಷ್ಟೊತ್ತಿಗೆ ಪದ್ಮಾಸನ ತೆಗೆದೇ ಅಂದ್ರೆ ಎಷ್ಟೊತ್ತಿಗೆ ಧ್ಯಾನ ಮುಗಿದಿತ್ತು ಅಂತ, ಅದು ಹಾಕ್ಲಿಕ್ಕೆ ಬರೋಲ್ಲ ಅಂಥವ್ರು ಪದ್ಮಾಸನ. ನಮಗೆ ಯಾವ ಕೂತ್ಕೊಳ್ಳಿಕ್ಕೆ ಆರಾಮ ಅನಿಸುತ್ತೋ ಅದು ಅದು ಅದೇ ಮತ್ತೆ ಡಿಸ್ಟರ್ಬ್ ಆಗಬಾರದು. ಆಸನವೇ ಡಿಸ್ಟರ್ಬ್ ಆದ್ರೆ ನಾವು ಧ್ಯಾನ ಮಾಡೋದು ಹಾಗೆ, ಅದರಿಂದ ಹೇಗೆ ಕೂತ್ಕೊಂಡ್ರೆ ನಮಗೆ ಆರಾಮ ಅನಿಸುತ್ತೋ ಹಾಗೆ ಕೂತ್ಕೊಂಡು ಧ್ಯಾನ ಅಭ್ಯಾಸ ಮಾಡಬೇಕು ಅಂತ. ಆದರೆ ಇದು ಮಾತ್ರ ಮುಖ್ಯ, ಹೇಗೆ ಕೂತ್ಕೊಂಡ್ರೆ ಆಗುತ್ತೆ ಅನ್ನೋದನ್ನ ಸ್ಕ್ವಾಟ್ ಮಾಡೋದನ್ನೇ ಮರಿಬಾರದು, ಬೆನ್ನು ನೆಟ್ಟಿಗೆ ಮರಿಬಾರದು. ಅದು ಮುಖ್ಯ ಆದ ಉದ್ದೇಶ. ಅದನ್ನು ಕೂತ್ಕೊಳ್ಳುವಾಗ ಕಾಲು ಎರಡು ಕೆಳಗೆ ಹಾಕಿ, ಎರಡು ಮೇಲೆ ಹಾಕಿ, ಒಂದು ಮೇಲೆ ಒಂದು ಕೆಳಗೆ, ಅಥವಾ ಕಾಲಿಗೆ ವಜ್ರಾಸನ. ಬಹಳ ಆಶ್ಚರ್ಯ ಅಂದ್ರೆ, ನಾವು ದೇವರಿಗೆ ಧ್ಯಾನ ಮಾಡುವಾಗ ಅಥವಾ ವಜ್ರಾಸನ ಹಾಕುವುದು ಹಿಂದೆ ಇತ್ತು, ಈಗ ಬಹಳ ಕಡೆ ವಜ್ರಾಸನ ಭದ್ರಾಸನ ಅಂತ ಕಾಲನ್ನ ಹಿಂದಕ್ಕೆ ಹಾಕಿ ಅದು ಒಂದೇ ಇರುತ್ತೆ. ನೀವು ವಜ್ರಾಸನದಲ್ಲಿ ಕೂತರೆ ಬೆನ್ನು ಬಗ್ಗುವುದಿಲ್ಲ, ಅದು ಗೊತ್ತಿರದಂತೆ ಬೆನ್ನು ಹೀಗೆ ಕಾಲನ್ನು ಎರಡನ್ನು ಹೀಗೆ ಹಿಂದಕ್ಕೆ ಹಾಕಿ ಅದರ ಮೇಲೆ ಮಂಡಿಯನ್ನು ಇಟ್ಟು ಕೂತ್ ಬಿಟ್ರೆ ಬೆನ್ನು ಬಗ್ಗುವುದಿಲ್ಲ. ಮತ್ತೆ ಬಹಳ ಆಶ್ಚರ್ಯ ಅಂದ್ರೆ, ಇಸ್ಲಾಂ ಧರ್ಮದಲ್ಲಿ ಅವರು ನಮಾಜ್ ಮಾಡ್ತಾರಲ್ಲ, ಅವ್ರು ವಜ್ರಾಸನ ನೀವು ಅವರ ನಮಾಜ್ ಮಾಡತಕ್ಕಂತಹ ದೃಶ್ಯವನ್ನು ನೋಡಿದರೆ, ಅಂಗಿ ತೆಗೆದು ಬ್ರಹ್ಮವಸ್ತ್ರ ಹಾಕೊಂಡು ಮೆಕ್ಕಾದಲ್ಲಿ ಅವ್ರು ನಮಾಜ್ ಮಾಡ್ಬೋದು, ಬ್ರಹ್ಮವಸ್ತ್ರ ಹಾಕೊಳ್ತಾರೆ, ಅಂಗಿ ತೆಗೆದು ವಜ್ರಾಸನ ಹಾಕೊಂಡು ನಮಾಜ್ ಮಾಡ್ತಾರೆ. ನಮಾಜ್ ಮಾಡುದು ಅಂದ್ರೆ ನಮಸ್ಕಾರ ಮಾಡುವ ಉಪಯರ್ಥ. ನಮಾಜ್ ಅನ್ನೋದು ನಮಸ್ ಅನ್ನೋ ಸಂಸ್ಕೃತ ಶಬ್ದದಿಂದ ಬಂದದ್ದು, ಮಂಜಿಲ್ ಅನ್ನೋದು ಮಂದಿರ ಅನ್ನೋ ಸಂಶಬ್ದದಿಂದ ಬಂದದ್ದು. ಅದಕ್ಕೆ ಗೊತ್ತಿಲ್ಲ ಪಾಪ ಅವ್ರದ್ದು ಕೇಳಿಲ್ಲ, ಮಂಜಿಲದಿಂದ ಮಂದಿರ ಬಂದದ್ದು ಅಂತ ಹೇಳ್ಬೋದು. ಅದು ನಮಗೆ ಭಾಷಾಶಾಸ್ತ್ರದ ಆಯುಸ್ಸು ಗೊತ್ತಿದೆ, ಅರೇಬಿಕ್ ಭಾಷೆಯ ವಯಸ್ಸು ಸಂಸ್ಕೃತದ 10,000 ವರ್ಷ ಹಿಂದಿನ ಭಾಷೆ. ಅದು ಇನ್ನು ಅರೇಬಿಕ್ ಅಥವಾ ಧರ್ಮದ ಕನಸು ಕೂಡ ಅವರು ಇರದೇ ಇದ್ದಾಗ ಈ ಭಾಷೆ ಇತ್ತು. ಹಾಗಾಗಿ ಈ ವಜ್ರಾಸನ ಬಹಳ ಒಳ್ಳೆಯದೇ, ಆದರೆ ಅದನ್ನ ಅಭ್ಯಾಸ ಮಾಡದೆ ಒಂದು ವಿಷಯ ಇಷ್ಟು. ಆದರೆ ಆಸನ ಮತ್ತು ಪ್ರಾಣಾಯಾಮ ಬಹಳ ಸರಳ ವಿಷಯ ಆದರೂ ಕೂಡ ಯಾರಾದರೂ ಒಬ್ಬರು ಅದರ ಪರಿಣತಿ ಇರುವವರ ಹತ್ರ ಕನ್ಸಲ್ಟ್ ಮಾಡದೆ ನೀವೇ ಇಂಡಿಪೆಂಡೆಂಟ್ ಆಗಿ ಆಸನ ಪ್ರಾಣಾಯಾಮ ಮಾಡಬೇಡಿ. ಯಾಕೆಂದ್ರೆ ಅದ್ರ ಕೆಲವು ತೊಂದರೆಗಳಿವೆ.
ಆ ಎಚ್ಚರಿಕೆ ಕಟ್ಟಿ ಈಗ ಪ್ರಾಣಾಯಾಮ ಮಾಡುವಾಗ ಮೂಲಬಂಧ ಮಾಡಬೇಕು ಅನ್ನೋದು ಎಲ್ಲರಿಗೂ ಸಮ್ಮತವಾದ ವಿಷಯ. ಮೂಲಬಂಧ ಅಂದ್ರೆ ನಮ್ಮ ಮಲಮೂತ್ರ ದ್ವಾರಗಳನ್ನ ಕ್ಲೋಸ್ ಮಾಡೋದು. ಅದನ್ನು ಮಾಡದೆ ಯಾರು ಅದನ್ನು ಗಮನಿಸುವುದಿಲ್ಲ. ಮಲಮೂತ್ರ ದ್ವಾರದ ಬಗ್ಗೆ ಯೋಚಿಸಿದ್ರೆ ಪ್ರಾಣಾಯಾಮ ಮೂಗು ಹಿಡ್ಕೊಂಡ್ರೆ ಪ್ರಾಣಾಯಾಮ ಅಂತ ಆಗಿಬಿಡಿದೆ. ಮೂಗಿನಲ್ಲಿಯೂ ಗಡ್ಡೆ ಅದು ಯಾಕೆ ಹಿಡ್ಕೊಳ್ಬೇಕು ಗೊತ್ತಿಲ್ಲ, ಸುಮ್ಮನೆ ಪ್ರಾಣಾಯಾಮ ಅಂದ್ರೆ ಮೂಗು ಹಿಡ್ಕೊಳ್ಳೋದು ಅಂತ ಆಗಿಬಿಡುತ್ತೆ. ಇಲ್ಲಿ ನಾವು ಎಲ್ಲ ಕಡೆಯಿಂದ ಒಳಗೆ ಕಳಿಸಿರ್ತಕ್ಕಂತಹ ಆ ಪ್ರಾಣವಾಯು ಉಂಟಲ್ಲ ಅಂದ್ರೆ ಆಕ್ಸಿಜನ್, ಅದು ಲೀಕ್ ಆಗದಂತೆ ಬದ್ಧ ಮಾಡೋದಕ್ಕೆ ಮೂಲಬಂಧ. ಅಂದ್ರೆ ಮಲಮೂತ್ರ ದ್ವಾರ ನಾವು ಬಂಧ ಮಾಡದೇ ಇದ್ರೆ ನಾವು ಇಲ್ಲಿ ಮೇಲಿನಿಂದ ಪ್ರೆಷರ್ ಹಾಕಿದ ಕೂಡಲೇ ಕೆಳಮುಖವಾಗಿ ಹೋಗಿದ್ದ ಗಾಳಿ ಅದು ಮಲಮೂತ್ರ ದ್ವಾರದತ್ತ ಲೀಕ್ ಆಗ್ತಾ ಇರ್ತದೆ. ಅದರಿಂದ ಏನಾಗುತ್ತೆ ಅಂದ್ರೆ ಪೈಲ್ಸ್ ಬರುತ್ತೆ. ಪ್ರಾಣಾಯಾಮ ಮಾಡಿ ಪೈಲ್ಸ್ ಬರಿಸಿಕೊಳ್ಬಾರ್ದು ನಾವು, ಅದು ಗೊತ್ತಿರೋದು ಅದು ಮುಖ್ಯ. ಹಾಗಾಗಿ ಪ್ರಾಣಾಯಾಮದಲ್ಲಿ ಆಮೇಲೆ ಜೋರು ತಲೆನೋವಿದ್ದಾಗ ಅಥವಾ ಕಿವಿ ನೋವು ಏನಾದರೂ ಡಿಸ್ಟರ್ಬೆನ್ಸ್ ಇದ್ದಾಗ ಅಥವಾ ಹಾರ್ಟ್ ಪೇಷಂಟ್ಸು, ನೀವು ಕುಂಭಕವನ್ನು ಬಲವಂತವಾಗಿ ಮಾಡಬಾರ್ದು ಹಾರ್ಟ್ ಪೇಷಂಟ್ ಇದ್ದವರು, ಅದಕ್ಕೆ ಹೇಳಿದ್ರೆ ಇದಕ್ಕೆ ಕೆಲವೆಲ್ಲ ಕಾಂಪ್ಲಿಕೇಶನ್ಸ್ ಇದೆ. ಅದನ್ನ ಯೋಗ ತಜ್ಞರ ಹತ್ರ ನಾವು ಪ್ರಾಣಾಯಾಮ ಹೇಗೆ ಮಾಡಬೇಕು, ಉಡುಪಿಯಲ್ಲಿ ಒಂದ್ಸತಿ ಹಾಗೆ ಆಯಿತು. ಒಬ್ಬರು ಪ್ರಾಣಾಯಾಮದ ಕ್ಲಾಸ್ ಮಾಡಿದ್ರು ಇಲ್ಲಿಂದ ಬೆಂಗಳೂರಿನಿಂದ ಪ್ರಾಣಾಯಾಮ ಯೋಗ ಕ್ಲಾಸ್ ಮಾಡಿದ್ರು. ಅಲ್ಲಿ ಒಬ್ಬ ಹೆಣ್ಮಗಳು ಅದನ್ನು ಅಭ್ಯಾಸ ಮಾಡಿ ಹೋಗಿದ್ರು, ಅವರು ಮನೆಗೆ ಹೋಗಿ ಅಭ್ಯಾಸ ಮಾಡಿದ್ರು. ಅಭ್ಯಾಸ ಮಾಡಿ ವಿಪರೀತ ಚೆಸ್ಟ್ ಪೇನ್ ಶುರು ಆಗ್ತಾರೆ. ಚೆಸ್ಟ್ ಪೇನ್ ಶುರುವಾಗಿ ಅವರು ನನ್ನ ಹತ್ರ ಬಂದು ಕೇಳಿದ್ರು, ಆಚಾರ್ಯ ನಾನು ಅವ್ರು ಹೇಳಿದಾಗ ಪ್ರಾಣಾಯಾಮ ಮಾಡಿದ್ರೆ ನನಗೆ ಏನೇನು ಬರ್ತಾ ಇದೆ, ಜೀವನಾಗಿ ಸಿಕ್ಕಾಕೊಟ್ಟೆ ಏನೋ ಬರುತ್ತೆ. ನಾನು ಹೇಳಿದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಹೌದು, ಹಾಗೆ ಹಾರ್ಟ್ ಪ್ರಾಬ್ಲಮ್ ಇರ್ತಕ್ಕಂತ ಹೇಳ್ಬೋದು. ಬಟ್ ಪ್ರಾಣಾಯಾಮ ಮಾಡಿಬಿಟ್ಟಿದ್ದೆ, ಅದಕ್ಕೆ ಎಚ್ಚರ ಪಡಬೇಕಿತ್ತು. ಕ್ಲಾಸ್ ಮಾಡುವವರು ನೀವು ನಿಮ್ಮ ಹಾರ್ಟ್ ಪೇಷಂಟ್ ಆಗಿದ್ರೆ ಇದನ್ನು ಬಲವತ್ತವಾಗಿ ಪ್ರಾಣಾಯಾಮ ಮಾಡಬೇಡಿ ಅಂತ ಹೇಳಬೇಕಿತ್ತು. ಹಾರ್ಟ್ ಪ್ರಾಬ್ಲಮ್ ಇದ್ದವರು ಬಾಹ್ಯ ಕುಂಭಕ ಮಾಡಬೇಕು, ಅಂತ ಕುಂಭಕ ಮಾಡಬಾರ್ದು. ಬಾಹ್ಯ ಕುಂಭಕ ಮಾಡಿದ್ರೆ ಬಹಳ ಒಳ್ಳೆಯದಾಗುತ್ತೆ. ಅಲ್ಲಿ ಇದೆಲ್ಲ ವಿಷಯಗಳು ಅದನ್ನ ಆಸನದಲ್ಲೂ ಹಾಗೆ ನಾವು ಯಾವ ಆಸನ ಹಾಕೊಂಡ್ರೆ ಒಳ್ಳೆಯದು, ಯಾವುದು ನಮಗೆ ಹಿತ ಆಗುವುದನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಸರಿಯಾಗಿ ಅಭ್ಯಾಸ ಮಾಡಿಕೊಂಡು ನಾವು ಮಾಡಿದರೆ ಇದೆಲ್ಲ ಆಚಾರ್ಯರು ಆಸನದ ಬಗ್ಗೆ ಹೇಳ್ತಾರೆ, ಪ್ರಾಣಾಯಾಮದ ಬಗ್ಗೆ ಹೇಳ್ತಾರೆ, ಈ ಎಲ್ಲ ಸಾಧನೆಗಳ ಬಗ್ಗೆ. ಆದರೆ ಅವರು ಹೇಳಿದ್ದಕ್ಕೂ ಯೋಗಶಾಸ್ತ್ರ ಹೇಳಿದ್ದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ಮತ್ತು ಖಚಿತತೆ ಇದೆ. ಆಚಾರ ಅವರ ದೃಷ್ಟಿ ಏನಂದ್ರೆ ಎಲ್ಲವೂ ಕೂಡ ಕೊನೆಯದಾಗಿ ಭಗವಂತನನ್ನು ಕಾಣುವ ನಮ್ಮ ಗುರಿಗೆ ಪೂರಕವಾಗಿರುತ್ತದೆ. ಅದು ಬಿಟ್ಟರೆ ಯೋಗಕ್ಕೆ ಅರ್ಥವೇ ಇಲ್ಲ. ಸುಮ್ಮನೆ ಕಾನ್ಸಂಟ್ರೇಷನ್, ಮನಸ್ಸು ಒನ್ ಪಾಯಿಂಟೆಡ್ನೆಸ್, ಯಾಕೆ ಯಾಕೆ ಒನ್ ಪಾಯಿಂಟೆಡ್ ಆಗಬೇಕು ಅಂದ್ರೆ ಬರೇ ಲೌಕಿಕವಾದ ಸಾಧನೆಗಲ್ಲ, ಅದು ಭಗವಂತನನ್ನು ಕಾಣಬೇಕು ಅಲ್ಲ. ಅವರು ಯೋಗಶಾಸ್ತ್ರ ಮುಖ್ಯವಾಗಿ ಆಕ್ಷೇಪ ಮಾಡೋದು ಭಗವಂತನನ್ನು ಧ್ಯಾನ ಮಾಡಬೇಕೂ ಆಗುತ್ತೆ ಅಂತ ಪಾಳಿ ಕಲಿಕೆ. ಅದು ಅಲ್ಲ, ಭಗವಂತನ ಧ್ಯಾನಕ್ಕೆ ಮಾತ್ರವೇ ಯೋಗವನ್ನು ಉಪಯೋಗಿಸ್ಬೇಕು ಹೊರತು ಬೇರೆ. ಯಾಕಂದ್ರೆ ಇನ್ನೊಂದು ತಮಾಷೆ, ಯೋಗದಿಂದ ಅನೇಕ ಸಿದ್ಧಿಗಳನ್ನು ಪಡಿಬಹುದು. ನೀರ ಮೇಲೆ ನಡೆಯೋದು, ನೆಲ ಆಕಾಶ ಹಗುರವಾಗಿ ಆಕಾಶದಲ್ಲಿ ಬಾಡಿಯನ್ನು ಫ್ಲೋಟ್ ಮಾಡೋದು, ಇದೆಲ್ಲ ಇಂಥ ಯೋಗದಿಂದ ಸಾಧಿಸಲಿಕ್ಕೆ ಬರುತ್ತೆ. ಅದನ್ನು ಕ್ಯಾಶ್ ಮಾಡಿಕೊಂಡು ದುಡ್ಡು ಮಾಡ್ಲಿಕ್ಕೆ ಆಗುತ್ತೆ, ಏನು ಆತ್ಮೋದ್ಧಾರ ಇಲ್ಲ. ಈ ರಾಮಕೃಷ್ಣ ಪರಮಹಂಸರದ್ದು ಒಂದು ಕಥೆಯಲ್ಲಿ ಬರುತ್ತೆ ಒಂದು ಕಡೆ. ಏನಂದ್ರೆ ಒಬ್ಬ ಮನುಷ್ಯ 10 ವರ್ಷ ಸಾಧನೆ ಮಾಡಿ ನೀರಿನ ಮೇಲೆ ನಡೆಯಲಿಕ್ಕೆ ಅಂತ, ಅದಕ್ಕೆ ರಾಮಕೃಷ್ಣ 10 ಪೈಸೆ ಕೊಟ್ಟು ದೋಣಿ ಹಾಕಿಕೊಂಡು ಹೋಗ್ತಾರೆ, ಅಂದ್ರೆ 10 ವರ್ಷ ಹಾಳು ಮಾಡ್ಬೇಕ. ಆತ್ಮೋದ್ಧಾರ ಏನಾದ್ರೂ ಆಯ್ತು ಅಂದ್ರೆ ಈ ಯೋಗದ ಪತಂಜಲಿ ಯೋಗದ ಅಪಾಯದಲ್ಲಿ ಇದ್ರೆ ಅದನ್ನು ನಾವು ನಿಮ್ಮನ್ನ ಸಮಾಜದ ಜನರನ್ನು ಎಕ್ಸ್ಪ್ಲಾಯ್ಟ್ ಮಾಡಲಿಕ್ಕೆ ನಾನು ಪವಾಡವಾಗಿ ಬಳಸಿ ನಿಮ್ಮನ್ನು ದುಡ್ಡು ಮಾಡ್ಲಿಕ್ಕೆ ಬಳಸಬಹುದು, ಆದ್ರೆ ಆತ್ಮೋದ್ಧಾರ ಆಗುದೇ ಇಲ್ಲ. ಅದಕ್ಕೆ ಎಚ್ಚರ, ಯಾವ ಕಾಲಕ್ಕೂ ಇದನ್ನ ಹೊರಗಿನ ಪವರ್ಸ್ ಅನ್ನ ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೋಸ್ಕರ ಬಳಸಬೇಡ, ಅಂತರಂಗದ ಶಕ್ತಿಯನ್ನು ಬಳಸುವುದಕ್ಕೋಸ್ಕರ ಇದನ್ನು ಉಪಯೋಗಿಸು. ಇದು ಆಚಾರ್ಯ ಮೊದಲು ಕೊಟ್ಟಿರತಕ್ಕಂತಹ ಸ್ಥೂಲವಾಗಿ ಈ ಸಮಗ್ರ ನಮ್ಮ ಯೋಗಶಾಸ್ತ್ರದ ಬಗ್ಗೆ ಆಚಾರ್ಯ ಇದನ್ನು ಎಲ್ಲವನ್ನು ವಿಶೇಷವಾಗಿ ಕೊಟ್ಟದ್ದು ತಂತ್ರಸಾರ ಸಂಗ್ರಹ ಅನ್ನೋ ಪುಸ್ತಕದಲ್ಲಿ. ಬೇರೆ ಕಡೆ ಕೊಡುವುದಕ್ಕಿಂತ ಹೆಚ್ಚು ಅವರು ಯೋಗದ ಬಗ್ಗೆ ಬಹಳ ವಿವರವಾಗಿ ಕೊಟ್ಟಿದ್ದಾರೆ, ಅದರ ಹಂತ ಹಂತಗಳನ್ನು ವಿವರಿಸಿದ್ದಾರೆ. ತುಂಬಾ ತುಂಬಾ ಅದ್ಭುತವಾಗಿದೆ. ಆದ್ರೆ ನಮ್ಮಲ್ಲಿ ಅದರ ಬಗ್ಗೆ ಹೆಚ್ಚು ಎಚ್ಚರ ಇಲ್ಲ. ಯಾಕಂದ್ರೆ ತಂತ್ರಶಾಸ್ತ್ರವನ್ನ ಅಭ್ಯಾಸ ಮಾಡಿದ್ರು ನಮಗೆ ತಾಂತ್ರಿಕ ಸುಮ್ಮನೆ ಪೌರೋಹಿತಿ ಮಾತ್ರ ಆಗಿರ್ಬೋದು. ಅವರು ಒಂದೊಂದು ವೇದಾಂತದ ಗ್ರಂಥದ ಪಾಠ ಈ ತಾಂತ್ರ ಯೌಗಿಕವಾಗಿರ್ತಕ್ಕಂಥ ಆಚಾರ್ಯ ಹೇಳಿದ ವಿಷಯ ಅದು ಜನತೆಯಲ್ಲಿ ಬಳಕೆಗೆ ಬಾರದೆ ಒಂದು ರೀತಿಯಿಂದ ಸೂಕ್ತವಾಗಿದೆ. ಆದರೆ ಅವರ ಒಳಗಿನ ವಿಷಯಗಳನ್ನೆಲ್ಲ ಎಷ್ಟು ಚಂದ ಹೇಳ್ತಾರೆ, ಎಷ್ಟು ನಾಡಿಗಳು. ಆಮೇಲೆ ತಮಾಷೆಯಲ್ಲಿ 72,000 ನಾಡಿಗಳ ಬಗ್ಗೆ ಹೇಳ್ತಾರೆ. ನೋಡಿ, ದೇಹದಲ್ಲಿ 72,000 ಅಲ್ಲ, ಹೆಚ್ಚು ನಾಡಿಗಳಿವೆ. ಅದು ಸ್ಥೂಲವಾಗಿ ಅವರು 72,000 101 ನಾಡಿಗಳು, ಸ್ವತಂತ್ರ ಏಕಾದ ಹೃದಯ ಸಿನಾಂತ್ಯ, ಇದೆಲ್ಲ ಯೋಗಶಾಸ್ತ್ರ ಹೊಡೆದು 101 ನಾಡಿಗಳು. ಇದು
ಉಪನಿಷತ್ತಿನಲ್ಲಿ ಬಂದಿರತಕ್ಕಂಥದ್ದು. ಆಮೇಲೆ ಅದರಲ್ಲಿ ತಾಸಾಂ ಮೂರ್ಧಾನಂ ಅಭಿನಯಿಸಿರೋದು ಈಗ ಅದರಲ್ಲಿ ಶಿರಸಿರುವಲ್ಲಿ ಬಂದಿರತಕ್ಕಂಥ ಸುಷುಮ್ನ ನಾಡಿ ನೀನು ಪ್ರಧಾನ. ಅದರ ಬ್ರಾಂಚಸ್ ಈ ಕಡೆ 36,000 ಈ ಕಡೆ 36,000 72,000 ನಾಡಿಗಳು. ಈ 72,000ಕ್ಕೆ ಒಂದು ಅದ್ಭುತವಾದಂತಹ ಒಂದು ಮೀನಿಂಗ್ ಹೇಳ್ತಾರೆ ರಾಜ. ಏನು ಅಂದ್ರೆ, ಯಾಕೆ ನಮ್ಮ ದೇಹದಲ್ಲಿ 72,000 ನಾಡಿಗಳು? ಆ 72,000 ನಾಡಿಯಲ್ಲಿ 72,000 ಭಗವಂತನ ರೂಪಗಳನ್ನು ಧ್ಯಾನ ಮಾಡುವಂತ ಇದು ಮೆಡಿಟೇಷನ್ ಬಹಳ ಮುಖ್ಯವಾದ ಸಂಗತಿ. ಎಡಬದಿಯಲ್ಲಿ ಭಗವಂತನ 36,000 ಸ್ತ್ರೀ ರೂಪ, ಬಲಬದಿಯಲ್ಲಿ ಭಗವಂತನ 36,000 ಪುರುಷ ರೂಪ. ಭಗವಂತ ಸ್ತ್ರೀ ರೂಪದಿಂದ ಮತ್ತು ಪುರುಷ ರೂಪದಿಂದ ಇದ್ದಾನೆ ಎಲ್ಲರ ದೇಹದಲ್ಲಿ. ಅದನ್ನ 72,000 ರೂಪದಿಂದ ಯಾಕೆ ಇದ್ದಾನೆ, 72,000 ನಾಡಿಗಳು ಯಾಕೆ ಅಂದ್ರೆ ಇಡೀ ಲೈಫಿಗೆ ಸಂಬಂಧ ಇದೆ ಅಂತ ನೋಡಿ. ಹೊರಗಿನಿಂದ ನಮ್ಮ ಬದುಕನ್ನು ತಗೊಳ್ಳಿ, 100 ವರ್ಷ ಆಯುಸ್ಸು ಅಂತ ಹೇಳಿದ್ರೆ ನಾವು 100 ವರ್ಷ ಅಂದ್ರೆ 1 ವರ್ಷ ಅಂದ್ರೆ 360 ದಿವಸ, 100 ವರ್ಷ ಅಂದ್ರೆ 36,000 ಹಗಲು 36,000 ಅದೇ 36,000 ಹಗಲು ರಾತ್ರಿಗಳೇ 36,000 ನಾಡಿಗಳಾಗಿ. ಸೊ ನಮ್ಮ ಬದುಕಿನ ಹಗಲು ರಾತ್ರಿಗಳೇ ಹೊರಗಿಂದ ನಾಡಿಗಳಾಗಿ ರೆಪ್ರೆಸೆಂಟ್ ಮಾಡ್ತಾರೆ ಇಡೀ ಲೈಫ್ ಅಂತ 36,000 ಹಗಲು 36,000 ರಾತ್ರಿ. ಅದಕ್ಕೆ ಸಂಬಂಧಪಟ್ಟು ಋಗ್ವೇದದಲ್ಲಿ ಸಂಕಲ ಪ್ರಾಚೀನ ಋಷಿಗಳು ಸಂಕಲನ ಮಾಡಿದಂತ 1,000 ಮಂತ್ರಗಳಿವೆ. ಬೃಹತಿ ಸಹಸ್ರ ಹೆಸರು ಅದಕ್ಕೆ, 1,000 ಬೃಹತಿ ಛಂದಸ್ಸಿನ 1,000 ಮಂತ್ರಗಳು ಅಂತ. ಬೃಹತಿ ಛಂದಸ್ಸು ಅಂದ್ರೆ 36 ಅಕ್ಷರಗಳ ಮಂತ್ರ. ಅದು 1,000 ಅಂದ್ರೆ ಎಷ್ಟಾಗಿ 36,000 ಆಯ್ತು. 36,000 ಅಂದ್ರೆ 36,000 ವ್ಯಂಜನಗಳು, 36,000 ಸ್ವರಗಳು. ಈ ಬೃಹತಿ ಸಹಸ್ರದ 36,000 ಅಕ್ಷರಗಳು, ರಾತ್ರಿ 36,000 ಹಗಲು ರಾತ್ರಿಗಳು, ಮತ್ತು ನಮ್ಮ 72,000 ನಾಡಿಗಳು, ಇದಕ್ಕೆ ಲಿಂಕ್ ಇದೆ ಈ ಎಲ್ಲ. ಸೊ ಇಡೀ ಪ್ರಪಂಚದ ಸೃಷ್ಟಿ ಟೋಟಲಿ ಇಟ್ ಈಸ್ ಮ್ಯಾಥಮ್ಯಾಟಿಕಲ್ ಅಂತ, ಗಣಿತಬದ್ಧವಾಗಿದೆ ವಿಶ್ವದ ಸೃಷ್ಟಿ. ಅದು ಒಂದಕ್ಕೊಂದು ಲಿಂಕ್ ಇದೆ. ಇದೆಲ್ಲ ಯಾವ ಯೋಗಶಾಸ್ತ್ರಗಾರರು ಹೇಳೋದಿಲ್ಲ, ಇದು ಆಚಾರ್ಯ ಮಾತ್ರ ಹೇಳಿದಂತಹ ವಿಷಯ. ಹೀಗೆ ನಾವು ನಮ್ಮ ಬದುಕಿನ ಒಳಗಿರ್ತಕ್ಕ ನಾಡಿಗಳು, ನಮ್ಮ ಬದುಕಿನ 36,000 ಹಗಲು ರಾತ್ರಿಗಳು ಇದನ್ನ, ಮತ್ತು ಆ ಮಂತ್ರ ಬೃಹತಿ ಸಹಸ್ರದ 36,000 ಅಕ್ಷರಗಳನ್ನ ಸಂಯೋಜನೆ ಮಾಡಿ ಅದರಲ್ಲಿರ್ತಕ್ಕ ಭಗವಂತನ ರೂಪವನ್ನು ಕಾಣಬೇಕು. ಲಕ್ಷಣ ತೇಷಾಂ ರಹಸ್ಯತ್ವನ್ನ ಸತ್ಯತೆ ತಂದುಬಿಟ್ಟು ಕಡೆ ಅಲ್ಪ ಆ 36,000 72,000 ರೂಪವಂತರ ಭಗವಂತರು ಅದು ಹೇಗಿರುತ್ತೆ ಹೇಳಿ ಅಂತ ಹೇಳಿದ್ರೆ ಅದು ಯಾಕೆ ನಿಮಗೆ ಹೇಳಿದ್ರು ನೆನಪುಳಿಯೋದಿಲ್ಲ. ರಹಸ್ಯತ್ವ ಅಂದಾಗ ಅದು ಅತ್ಯಂತ ರಹಸ್ಯವಾದ ಉಪಾಸನೆ. ಆ ರಹಸ್ಯ ನಿಮಗೆ ಉಪಾಸನೆ ಮಾಡಿ ಗೊತ್ತಾಗುತ್ತೆ, ನಾನು ಹೇಳಿದ ಉಪಯೋಗ ನಾನು ಹೇಳೋದು ಅಂತ ಹೇಳ್ತಾರೆ. ಆ ರೂಪಗಳು 72,000 ರೂಪಗಳ ಲಕ್ಷಣ ಹೇಳ್ತಾ ಕೂತ್ಕೊಳ್ಳೋದು ಯಾರು, ಅದು ಆಗುವಂತ ಹೋಗುವಂತ ಕೆಲಸ ಅಲ್ಲ, ಅದರ ಅಗತ್ಯವೂ ಇಲ್ಲ. ಆದರೆ ಒಂದು ದಿನ ನೀನು ಉಪಾಸನೆ ಮಾಡಿದಾಗ ನಿನಗೆ ಕಾಣುತ್ತೆ, ಆ ರೂಪ ಕಂಡಾಗ ಅದರ ಲಕ್ಷಣ ಗೊತ್ತಾಗುತ್ತೆ, ಅದನ್ನ ಗ್ರಂಥದಲ್ಲಿ ಬರೀಬೇಕಾದ ಅಗತ್ಯ ಇಲ್ಲ. ಹೀಗೆ ಇಂಥ ಅನೇಕ ಅಪೂರ್ವ ವಿಷಯಗಳನ್ನ ಆಚಾರ್ಯರು ಹೇಳಿದ್ದಾರೆ ಯೋಗಶಾಸ್ತ್ರಕ್ಕೆ ಸಂಬಂಧಪಟ್ಟು. ಇದು ತಮಾಷೆ ಏನು ಅಂದ್ರೆ ವೇದಾಂತದಲ್ಲಿ ಬೇರೆ ಯಾರು ಹೇಳಿಲ್ಲ, ಯೋಗಶಾಸ್ತ್ರದಲ್ಲಿ ಪತಂಜಲಿ ಹೇಳಿಲ್ಲ ಅಷ್ಟೇ ಅಲ್ಲ, ವೇದಾಂತದಲ್ಲಿ ಆಚಾರ ಬರುವ ತನಕ ಈ ವಿವರಗಳು ಎಲ್ಲಿದ್ದು ಯಾರು ಹೇಳಿಲ್ಲ. ಇಷ್ಟು ಈ ಅಪೂರ್ವ ವಿಷಯ. ಈ 36,000 72,000 ಒಂದು ಸಂಖ್ಯಾ ಸಾಮು ಇದು ಉಂಟಲ್ಲ, ಇದನ್ನು ಮೊಟ್ಟ ಮೊದಲ ಬಾರಿ ನಮ್ಮ ಭಾರತೀಯ ತತ್ವಶಾಸ್ತ್ರ ಇತಿಹಾಸದಲ್ಲಿ ಆಚಾರ್ಯ ಬಂದವರೇ ಹೇಳಿದ್ರು, ಅದರ ಮೊದಲು ಯಾರು ಹೇಳಿಲ್ಲ. ಇಂಥ ಅನೇಕ ಸಂಗತಿಗಳಲ್ಲಿ ಕೆಲವು ಸಂಗತಿಗಳನ್ನ ನೆನಪಾದ ಕೆಲವು ಸಂಗತಿಗಳನ್ನ ನಮ್ಮ ಮುಂದೆ ಇಟ್ಟಿದ್ದೇನೆ. ಈ ಈ ಪಾಶ್ಚಾತ್ಯ ಪದ್ಧತಿಯಂತೆ ಹೊಸ ವರ್ಷ, ನಾನು ಹೊಸ ವರ್ಷ ಅಂತ ಬಳಸೋದು, ಯಾಕಂದ್ರೆ ನಮ್ಮ ಹೊಸ ವರ್ಷ ಅಲ್ಲ, ನಮ್ಮ ಹುಡುಗರಿಗೆ ನಮ್ಮದು ನಮ್ಮದೇ ಆದ ಭಾರತೀಯ ಸಂಸ್ಥೆ ಹೊಸ ವರ್ಷ ಇದೆ ಅನ್ನೋದೇ ಮರ್ತೋಗಿದೆ. ಅವರು 31 ಆದ ಕೂಡ ರಾತ್ರಿ ಕುಡಿದು ಕುಣಿಯೋದೇ ಕುಣಿಯೋದು, ಬೆಳಿ ಹಾರಿಸೋದೇ ಹಾರಿಸೋದು, ಯಾಕೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಇದರಲ್ಲಿ ನಾವು ಎಷ್ಟು ಪಶ್ಚಿಮಕ್ಕೆ ಇನ್ನೂ ಪಶ್ಚಿಮದ ದಾಸರಾಗಿದ್ದೇವೆ ಅಂದ್ರೆ, ನಾವು ಮಾನಸಿಕವಾಗಿ ಇನ್ನೂ ನಾವು ಸ್ವಂತ ದೇಶೀಯತೆ ನಾವು ಬರಲೇ ಇಲ್ಲ. ರಾಜಕೀಯ ಸ್ವಾತಂತ್ರ್ಯ ಬಂದಿದೆ, ಬಟ್ ಮೆಂಟಲಿ ವಿ ಆರ್ ಸ್ಟಿಲ್ ಇಂಡಿಪೆಂಡೆಂಟ್, ನಾಟ್ ವಿ ಆರ್ ನಾಟ್ ಇಂಡಿಪೆಂಡೆಂಟ್, ವಿ ಆರ್ ಸ್ಟಿಲ್ ಸ್ಲೇವ್ಸ್ ಆಫ್ ಇಂಗ್ಲಿಷ್. ಅವರ ಸಂಸ್ಕೃತಿ, ಅವರ ಭಾಷೆ, ಅವರ ಪರಂಪರೆಗಳಿಗೆ ನೋಡಿ, ಬೆಂಗಳೂರಿನಲ್ಲಿ ಒಬ್ಬ ಮಗುವಿಗೆ ಯಾವತ್ತಾದರೂ ಒಂದು ಹುಟ್ಟುವರ ಹಬ್ಬ ಬಂದರೆ ಅವತ್ತು ಹೋಗಿ ದೇವಸ್ಥಾನದಲ್ಲಿ ದೀಪ ಇಡ್ತಾರೆ ಗೊತ್ತಿಲ್ಲ, ಮನೆಯಲ್ಲಿ ಬ್ರೆಡ್ ತಂದು ಕ್ಯಾಂಡಲ್ ಹಚ್ಚಿ ನಂದಿಸ್ತಾರೆ, ಅವಾಗ ಕೇಳ್ತಾರೆ ಯಾಕೆ ಅಂತ ಯಾರಿಗೂ ಗೊತ್ತಿಲ್ಲ. ಅದು ಹಾಗೆ ಮಾಡ್ತಾರೆ ಬ್ರಿಟಿಷರು ವೆಸ್ಟರ್ನ್, ಅಂದ್ರೆ ನಮಗೆ ಸ್ವಂತಿಗೆ ಇಲ್ಲದ ದೇಶವಾಗ್ತಾ ಇದೆ, ಯಾರೋ ಮಾಡಿದ್ದನ್ನು ಕಾಪಿ ಮಾಡಿಕೊಂಡು ನಮ್ಮದೊಂದು ಸಂಸ್ಕೃತಿ ಇದೆ ಅಥವಾ ಇನ್ನೊಬ್ಬರದನ್ನು ಒಳ್ಳೇದ ನನ್ಸ್ ಯಾಕೆ ಅಂತ ಕಲ್ಪನೆ ಕೂಡ ಇದೆ. ಸೊ ಸಿಂಪ್ಲಿ ಕಾಪಿಂಗ್ ವಾಟ್ ಅದರ್ಸ್ ಡೂ. ಅದನ್ನು ನಮ್ಮ ಸ್ವಂತಿಕೆಯನ್ನು ಕೊಡ್ತಕ್ಕಂಥ ಕಾರಣ ಏನೋ ಸ್ವಾಧ್ಯಾಯ, ನಮ್ಮ ಪ್ರಾಚೀನ ಭಾರತೀಯ ಸಂಸ್ಕೃತಿ ಅಧ್ಯಯನವೇ ಇಲ್ಲ ನಮಗೆ, ಏನಿದೆ ಅಂತಲೇ ಗೊತ್ತಿಲ್ಲ. ಅದರಿಂದ ಅದರ ಬಗ್ಗೆ ಗೊತ್ತಿಲ್ಲ, ಇದು ಗೊತ್ತಿದೆ ಅಂತ ಮಾಡ್ತೇವೆ. ಆದರೆ
ನಾವು ಅನುಕರಣೆ ಮಾಡುವುದರಿಂದ ಒಂದು ದೇಶದ ಒಂದು ದೇಶದ ಪ್ರಬುದ್ಧ ರಾಷ್ಟ್ರವನ್ನಾಗಿ ಕಟ್ಟುವುದು ಸಾಧ್ಯ ಇಲ್ಲ. ಅನುಕರಣೆ ಮಾಡುವ ರಾಷ್ಟ್ರ ಅಂದ್ರೆ ಎರಡನೇ ದರ್ಜೆಯ ರಾಷ್ಟ್ರವೇ. ಸ್ವಂತಿಕೆಯನ್ನು ಯಾವತ್ತು ನಾವು ಬಳಸ್ತೇವೆ, ನಾನು ಒಂದು ಮಾತು ಹೇಳಿದ್ರೆ ಮುಕ್ತಾಯ ಕೊಡ್ತೇನೆ. ಹಿಂದೆ ಸುಮಾರು ಬಹಳ ವರ್ಷಗಳು ಅಮೇರಿಕೆಗೆ ನಾನು ಮೊದಲು ಹೋದಾಗ ಅದು ವರ್ಲ್ಡ್ ಕಾನ್ಫರೆನ್ಸ್ ಆನ್ ರಿಲಿಜನ್ ಅಟ್ ಪೀಸ್ WCRP ಅದರಲ್ಲಿ ಭಾಗವಹಿಸಲಿಕ್ಕೆ ಅಂತ ಭಾರತದಿಂದ ಪ್ರತಿನಿಧಿಗಳನ್ನು ಕರೆದಿದ್ರು. ಏನೋ ದುರ್ದೈವದಿಂದ ನಾನು ಹೋಗಿದ್ದೆ. ತಮಾಷೆ ಏನಂದ್ರೆ ಅವರು ನಮಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ನೀವು ಬರುವಾಗ ನಿಮ್ಮ ದೇಶದ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ವೇಷಭೂಷಣಗಳಿಗೆ ದೇಶ ಬರುತ್ತೆ. ನಮ್ಮ ದೇಶದ ವೇಷಭೂಷಣ ಯಾವ್ದು ಎಲ್ಲರೂ ಹಾಕೊಂಡು ಹೋದೆ ಪ್ಯಾಂಟ್ ಬೇರೆ ಅವ್ರು ಹೇಳ್ತಾರೆ ನಮಗೆ ಪ್ಯಾಂಟ್ ಹೇಗೆ ಹಾಕೊಂಡು ಅಂತ ಕಲಿಸಿಕೊಳ್ಳಿ ನೀವು ಬರೋದ ನಮ್ಮ ಪ್ಯಾಂಟಲ್ಲಿ ನೀವು ನಮಗೆ ಒಂದು ಏನು ಕಲಿಸಿಕೊಳ್ಳಿಕ್ಕಿದೆ ನಿಮ್ಮ ದೇಶದ ವೇಷಭೂಷಣ. ನಾನು ಒಬ್ಬನೇ ಮುಂದೆ ಉಟ್ಕೊಂಡು ಪಟ್ಟಗಚ್ಚಾರ ಮುಂದೆ ಉಟ್ಕೊಂಡು ಒಂದು ಹೀಗೆ ಬರೆ ಹಾಕೊಂಡು ಹೋಗಿದ್ದೆ. ಹೀಗೆ ಹೋದ ನಾನು ಒಬ್ಬನೇ, ಒಬ್ಬ ಮನುಷ್ಯ ಬರಲಿಲ್ಲ. ಯಾಕೆಂದ್ರೆ ಅಭ್ಯಾಸ ಯಾವಾಗ ನಮ್ಮ ದೇಶದ ಈಗ ವಾಟ್ ಈಸ್ ಇಂಡಿಯನ್ ಕಾಸ್ಟ್ಯೂಮ್ ಹೇಳಿ ಇಲ್ಲ. ಇವತ್ತಾವೆ ಪ್ಯಾಂಟ್ ಬಂದು ಶರ್ಟ್ ಬಿಟ್ಟು ಬೇರೆ ಕಾಸ್ಟ್ಯೂಮೇ ಗೊತ್ತಿಲ್ಲ. ಎಲ್ಲಿ ತನಕ ಅಂದ್ರೆ ಡೆಲ್ಲಿಯಲ್ಲಿ ನಾನು ಹೀಗೆ ಹೋದಾಗ ನಾನು ಎಲ್ಲ ಕಡೆ ಹೀಗೆ ಹೋಗ್ತೇನೆ. ನಾ ಅಮೆರಿಕದಲ್ಲಿ ಇದೇ ವಿಷಯ ಅಂತ ನಾನು ಪ್ಯಾಂಟ್ ಹಾಕಲಿಲ್ಲ. ಡೆಲ್ಲಿಯಲ್ಲಿ ನಾನು ಹೋದಾಗ ಅಮೆರಿಕದಲ್ಲಿ ಯಾರು ಹಾಗೆ ನೋಡಿ ಅವ್ರು ಇನ್ನೊಬ್ಬರ ವೇಷಭೂಷಣದ ಬಗ್ಗೆ ಕಾಳಜಿ ಇಲ್ಲ. ನೀವು ಬಟ್ಟೆ ಹಾಕೊಂಡು ಹೋಗಿ ಮಾತಾಡೋದು, ಬಟ್ಟೆ ಹೋಗಿ ಮಾತಾಡೋದು ಇಷ್ಟ ಇರುತ್ತೆ ಅವ್ರಿಗೆ. ನೋಡಿ ಸರಿ, ಇಲ್ಲಿ ಡೆಲ್ಲಿಯಲ್ಲಿ ನಾನು ಮುಂದಿಟ್ಕೊಂಡು ಹೋದಾಗ ಎಲ್ಲರೂ ನೋಡು ಎಲ್ಲರೂ ಮ್ಯೂಸಿಯಂ ತಪ್ಪಿಸಿಕೊಳ್ಳುವಂತ ಪ್ರಾಣ ಅದು ಈ ಒಂದು ಡ್ರೆಸ್ ಮಾಡಿ ಬರ್ತೇನೆ ಗೊತ್ತಿಲ್ಲ, ಅವ್ರಿಗೆ ಪ್ಯಾಂಟ್ ಹಾಕೊಂಡು ಬರ್ತಾ ಇಲ್ಲ. ಎಲ್ಲಿಂದ ಬಂತು ಈ ಪ್ರಾಣ ಇಲ್ಲ, ನಮ್ಗೆ ಇಷ್ಟು ಪರಾಧೀನತೆ ಬಂದಿದೆ, ನಮ್ಗೆ ನಮಗೆ ಆದ ಸ್ವಂತ ಡ್ರೆಸ್ಸೇ ಇಲ್ಲ. ಇನ್ನೇನಿದೆ ಹೇಳಿ, ಎಲ್ಲ ಕಾಪಿ ಮಾಡ್ತಾ ಇದ್ದೇವೆ. ನಾವು ಕಾಪಿ ಮಾಡಿಕೊಂಡು ಸೆಕೆಂಡ್ ದರ್ಜೆಯ ಪ್ರಜೆಗಳಾಗ್ತಾ ಇದ್ದೇವೆ. ನಾವು ಪ್ರಥಮ ದರ್ಜೆಯ ದೇಶವನ್ನು ಕಟ್ಟಬೇಕು ಎಚ್ಚರ ನಮ್ಗೆ ಯಾರಿಗೂ ಇಲ್ಲ. ಯಾಕೆಂದ್ರೆ ನಾವು ಕಾಪಿ ಮಾಡ್ತೇವೆ ಅನ್ನೋ ಎಚ್ಚರವೇ ಇಲ್ಲ. ಅದು ಎಚ್ಚರ ಆಗುತ್ತೆ ಅದು ಬಿಡು, ನಾನು ಕಾಪಿ ಮಾಡ್ತಾ ಇದ್ದೇನೆ, ನಾನು ಕಾಪಿ ಮಾಡಬಾರ್ದು, ನನ್ನ ಸ್ವಂತಿಗೆ ಇರಬೇಕು. ನೋಡಿ ತಮಾಷೆ ಏನಂದ್ರೆ ವಿಪರೀತ ಚಳಿ ಇದು ದೇಶ ಪಾಶ್ಚಾತ್ಯ ರಾಷ್ಟ್ರಗಳಿಗೆ ವಿಪರೀತ ಚಳಿ. ಅದಕ್ಕೋಸ್ಕರ ಅವರು ಅವರು ಕಾಲಿಗೆ ಸಾಕ್ಸ್ ಹಾಕಿದ್ರು, ಕೈಗೆ ಗ್ಲೋವ್ಸ್ ಹಾಕಿದ್ರು, ಆಮೇಲೆ ನೆಕ್ ಟೈ ಕಟ್ಟಿಗೆಲ್ಲ ಅಂದ್ರೆ ಒಂದು ಈ ಜೋರು ಚಳಿ ಇತ್ತಲ್ಲ ಈ ಬೆಂಗಳೂರಲ್ಲಿ, ಅವರಿಗೆಲ್ಲ ಮುಚ್ಕೊಂಡ್ರೆ ಹಾಗೆ ಹಾಗೆ ಅವ್ರಿಗೆ ಯಾವಾಗ ಇರೋದ್ರಿಂದ ಕಾಲಿಗೆ ಸಾಕ್ಸ್, ಕೈಗೆ ಗ್ಲೋವ್ಸ್, ನೆಕ್ ಟೈ ಎಲ್ಲ ಹಾಕೊಂಡು ಕೋಟ್ ಗಿಟ್ ಹಾಕೊಂಡು ಇನ್ನೂ ಚಳಿ ತುಟಿ ನಡೆದ್ರೆ ಸಿಗರೇಟ್ ಹೇಳುತ್ತೆ. ನಮಗೆ ಇದು ಸೆಕೆ ತಡೀಲಿಕ್ಕೆ ಆದರೂ ಕೂಡ ನೆಟ್ಟಾಗಿ ಹಾಕೊಂಡೆವು ಸಾಕ್ಸ್, ಅದು ಒಳಗಿಂದ ಬೆವರು ವಾಸನೆ ಬರ್ತಾರೆ, ಅದ್ರ ಸಾಕ್ಸ್ ಹಾಕೊಂಡೆವು, ಅದ್ರ ಗ್ಲೋಸ್ ಹಾಕೊಂಡೆವು, ಸ್ಟೈಲಿಗೆ ಅದು ತುಟಿ ಸುಟ್ಟು ಹೋಗ್ತಾ ಇದೆ, ಅದು ಸ್ಟೈಲಿಗೆ ಸಿಗರೇಟ್ ಹೇಳಿದ್ರು. ಯಾಕಂದ್ರೆ ಅವ್ರು ಮಾಡ್ತಾರೆ, ಅವ್ರು ಯಾಕೆ ಮಾಡಿದ್ರು ಚಳಿಗೆ, ನಾವು ಯಾಕೆ ಕೂಡ ಅವ್ರು ಮಾಡಿದ್ದಾರೆ ಅಂತ. ಈ ಸ್ವಂತಿಕೆ ಇಲ್ಲದೆ ಇರುವಷ್ಟು ಕಾಲ ಈ ದೇಶ ಯಾವತ್ತೂ ಮೇಲಕ್ಕೆ ಬರುವುದಿಲ್ಲ. ನಾವು ನಾವಾಗಿ ಬದುಕಬೇಕು. ಅದಕ್ಕೆ ನಮ್ಮ ಪ್ರಾಚೀನ ಸಂಸ್ಕೃತಿಯ ಹಿನ್ನೆಲೆಯಿಂದ ನಾವು ನಮ್ಮ ಬದುಕನ್ನು ರೂಪಿಸಿಕೊಳ್ಬೇಕು.